पार्वती तनय
ಅಂತ ಸುನಾಮವು ಇವತ್ತು ಪ್ರಪಂಚದ ಪ್ರತಿಯೊಬ್ಬನ ಬಾಯಿಯಲ್ಲಿಯೂ ಅನುರಣಿತಗೊಳ್ಳುತ್ತದೆ ಅಂತ ಆದರೆ ಅದಕ್ಕಿರುವ ಮಹತ್ವ ಏನು, ಅದರ ಹಿಂದಿರುವ ಮಹಾತ್ಮ್ಯ ಏನು ಎನ್ನುವುದನ್ನು ಪ್ರಾಜ್ಞರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ರಾಮ ಎನ್ನುವ ತಾರಕ ನಾಮವೇ ನರರೂಪವನ್ನಂತೂ ಸಾಕೇತದ ನೆಲದಲ್ಲಿ ಯಜ್ಞ ಪಾಯಸದ ಫಲರೂಪವಾಗಿ ಕೌಸಲ್ಯಾದೇವಿಯ ಗರ್ಭವೈಕುಂಠದಿಂದ ಆವಿರ್ಭವಿಸಿದಾಗ ಲೋಕವೇ ಆತ್ಮಾನಂದ ತುಂದಿಲ ಅಂತ ಕರಣತೆಯನ್ನು ಹೊಂದಿದೆ. ಒಂದು ಸಂದರ್ಭದಲ್ಲಿ ಋಷಿ ಪರಿಷತ್ತು ಲೋಕಹಿತದ ಬಗ್ಗೆ ಚಿಂತಿಸುವ ಸಂದರ್ಭದಲ್ಲಿ ಸಿದ್ಧಾಶ್ರಮದಲ್ಲಿದ್ದ ವಿಶ್ವಾಮಿತ್ರರು ಭವಿಷ್ಯದ ಯೋಜನೆಯನ್ನು ರೂಪಿಸಿದಾಗ ಅಂಬರ ಮಾರ್ಗದಿಂದ ವಿಶ್ವಜ್ಯೋತಿಯನ್ನು ಅಯೋಧ್ಯೆಯ ನೆಲಕ್ಕೆ ಇಳಿಯುವ ದೃಶ್ಯವನ್ನು ಕಂಡರಂತೆ. ಪುತ್ರ ಕಾಮಾಯಿಷ್ಟಿ ಫಲರೂಪವಾಗಿ ಯಜ್ಞನಾರಾಯಣನೇ ಎದ್ದು ಕೊಟ್ಟನಂತೆ. ಕೊಳ್ಳಿದಂ ಕಾಮಧೇನುವಿನ ತೊಡೆಗೆಚ್ಚಲ ಕರಿದುಗೆಯಿದ ಪಾಯಸಮಿದಂ ಮರುಗುವ ಮರುಭೂಮಿ ನಗುವ ನಂದನ ವನಮಪ್ಪುದಿದಣಿಯಂತೆ. ಹಾಗಿದ್ರೆ ಲೋಕವೆಲ್ಲ ಮರುಭೂಮಿ ಸದೃಶವಾಗಿದೆ. ಜನಮಾನಸಕ್ಕೆ ಜೀವನದ ಆಯಾಮ ಏನು ಎನ್ನುವುದನ್ನು ಆದರ್ಶ ರೂಪವಾಗಿ ತೋರಿಸುವ ವ್ಯವಸ್ಥೆಯೊಂದು ಪೃಥ್ವಿಯಲ್ಲಿ ಉಂಟಾಗಬೇಕು. ಆ ಸೇತು ಹಿಮಾಚಲ ವ್ಯಾಪ್ತವಾದ ಭರತ ಖಂಡ ಎನ್ನುವುದು ಧರ್ಮ ಸಾಮ್ರಾಜ್ಯವಾಗಬೇಕು. ಮಾನವ ಕೋಟಿಗೆ ಜೀವನ ಮಾರ್ಗವನ್ನು ಸಂದೇಶಾತ್ಮಕವಾಗಿ ತೋರಿಸುವ ನಾಯಕ ರೂಪದ ನರನೊಬ್ಬನ ಆವಿರ್ಭವವಾಗಬೇಕು. ಇದುವೇ ಅಲ್ವೇ ದೈವ ಸಂಕಲ್ಪ? ಋಷಿ ಸಂಕಲ್ಪ ದೇವ ಸಂಕಲ್ಪದ ಸಂಯೋಗವೇ ಶ್ರೀರಾಮನ ಹುಟ್ಟು ಎನ್ನುವುದನ್ನು ಋಷಿಮನೀಷಿಗಳು ಕೊಂಡಾಡಿದರು. ಅಂತಹ ಪುಣ್ಯಾತ್ಮನ ತಮ್ಮನಾಗಿ ಹುಟ್ಟಿದ್ದೇವೆ ಅಂತ ಹೇಳಿಕೊಳ್ಳುವುದೇ ನಮಗೆ ಒಂದು ರೀತಿಯ ಹೆಮ್ಮೆ ಅಲ್ಲವೇ? ಒಬ್ಬ ಅಣ್ಣ ಅಂತ ಹೇಳಿದರೆ ಸಾಲದು, ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಅಂತ ಪ್ರಾಜ್ಞರಾಡಿದರು. ಅಣ್ಣನಾದವನು ತಂದೆಗೆ ಸಮಾನ. ಹಾಗಿದ್ರೆ ಆ ಸ್ಥಾನವನ್ನು ತುಂಬಬಹುದಾದ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ನಿಜಾರ್ಥದಲ್ಲಿಯೂ ಅವ ಆಳುವ ಆಗಬೇಕು. ಆಳುವ ಅಂದ್ರೆ ಆಳುವವ ಅಂತ ಅರ್ಥ. ಅವ ಕೇವಲ ಒಂದು ಊರನ್ನಾಳಿದ್ರೆ ಸಾಲದು, ಒಂದು ಪರಿವಾರವನ್ನಾಳಿದ್ರೆ ಸಾಲದು. ಸಂಸ್ಕಾರ ಸಂಸ್ಕೃತಿಯನ್ನು ಆಳುವ ಆಕ್ಯ ತಾಳವನವನ್ನು ಬಿಂಬಿಸಿದಾಗ ಮಾತ್ರ ಅವನ ಒಡಲು ಪ್ರಕಾಶವಾಗಿ ಬಿಂಬಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅವನೇ ಪ್ರಕಾಶ ಆಳುವ. ಆದ್ದರಿಂದ ಅಂತಹ ಆಕ್ಯವಾಳತನವನ್ನು ಬಿಂಬಿಸಬಹುದಾದ ಯೋಗ್ಯತೆಯನ್ನು ನಮ್ಮಣ್ಣ ಹೊಂದಿದ್ದಾನೆ ಅಂತ ಹೇಳುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತಾ ಉಂಟು, ಹೆಮ್ಮೆಯಾಗುತ್ತಾ ಉಂಟು. ಶ್ರೀರಾಮನ ಕಿಂಕರರು ಅಂತ ಹೇಳಿಕೊಳ್ಳುವುದಕ್ಕೆ ವಾನರರು ಮನಸ್ಸು ಮಾಡಿದರು. ಸರ್ವ ಬಲಾನ್ವಿತನಾಗಿ ಚಿರಂಜೀವತ್ವವನ್ನು ಹೊಂದಿದ ಹನುಮಂತ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಂಡು ಬದುಕಿದ. ಒಬ್ಬ ಒಳ್ಳೆಯವರ ಕೈ ಕೆಳಗೆ ಕೆಲಸ ಮಾಡುವುದು ಒಂದು ಯೋಗವೇ. ಎಷ್ಟು ದೊಡ್ಡ ಕೆಲಸ ಅನ್ನುವುದು ಮುಖ್ಯ ಅಲ್ಲ, ಅವನವನ್ನು ಮಾಡುವ ಕೆಲಸ, ಅವನವನ್ನು ಮಾಡುವ ಪೂಜೆ. ಬ್ರಾಹ್ಮಣನು ಅರ್ಚನೆಯಿಂದಲೋ ಅಥವಾ ವೇದಾಂತದಿಂದಲೋ ಭಗವಂತನನ್ನು ಅರ್ಚಿಸ್ತಾನೆ. ಕ್ಷಾತ್ರಿಯನಾದವನು ಧರ್ಮರಕ್ಷಣೆಯಿಂದ ಬಾಹುಬಲದಿಂದ ರಣವನ್ನು ಪೂಜೆಯಾಗಿ ಲೋಕರಕ್ಷಣೆಗಾಗಿ ವಿನಿಯೋಗ ಮಾಡುತ್ತಾನೆ. ಅದು ವೀರನಾರಾಯಣನ ಪೂಜೆ ಎನ್ನಿಸಲ್ಪಡ್ತದೆ. ವೈಶ್ಯನೊಬ್ಬ ಎಷ್ಟು ಗಂಟು ಕಟ್ಟಿದ ಅನ್ನುವುದು ಮುಖ್ಯ ಅಲ್ಲ, ವ್ಯಾಪಾರಿಯೂ ಪೂಜೆ ಮಾಡ್ತಾನೆ. ಹೇಗೆ? ಇನ್ನೊಬ್ಬರ ಹೊಟ್ಟೆಗೆ ಬೇಕಾದನ್ನು ಸಿದ್ಧಪಡಿಸುವ ದ್ವಾರ. ಅವನ ಹೊಟ್ಟೆ ಹೇಗೂ ಗಟ್ಟಿಯಾಗುತ್ತದೆ, ಉಳಿದವರ ಹೊಟ್ಟೆಯನ್ನು ಗಟ್ಟಿ ಮಾಡ್ತಾನ. ಬಾಳ ಬಟ್ಟೆಯನ್ನು ಗಟ್ಟಿಯಾಗಿಸುವುದೇ ಅವನ ಬಾಳಿನ ಪೂಜೆ. ಆದ್ದರಿಂದಲೇ ವ್ಯಾಪಾರವೂ ಒಂದು ಪರಮಧರ್ಮ ಅನ್ನಿಸಲ್ಪಡ್ತದೆ. ಆದ್ದರಿಂದ ಸಂಪಾದನೆಯನ್ನೇ ಲಕ್ಷ್ಮಿ ಅಂತ ಹೇಳುವುದು, ಅವನು ಲಕ್ಷ್ಮೀ ಪೂಜೆಯನ್ನೇ ಮಾಡುವುದು. ಆದ್ದರಿಂದ ಪೂಜೆಯಲ್ಲಿ ವಿರಚಿತನಾಗುತ್ತಾನೆ. ಶೂದ್ರನೊಬ್ಬ ಸೇವಾ ಪ್ರವೃತ್ತಿಯಿಂದಲೇ ತನ್ನ ಬದುಕನ್ನು ಕಳೆಯುತ್ತಾನೆ. ಸೇವೋ ಹಿ ಪರಮಧರ್ಮ. ಆದ್ದರಿಂದ ಒಬ್ಬ ಸೇವಕನಾದವನು ಭಗವಂತನ ಪೂಜೆಯನ್ನು ತನ್ನ ಕರ್ಮದಲ್ಲಿ ಮಾಡುತ್ತಾನೆ. ಲೋಕದಲ್ಲಿ ಜಾತಿ ಎನ್ನುವ ಪರಿಭೇದ ಇಲ್ಲ. ಗಂಡು ಹೆಣ್ಣು ಎನ್ನುವುದೆರಡೇ ಜಾತಿ. ನಾಲ್ಕು ವರ್ಣ ಎನ್ನುವುದೇ ಸೃಷ್ಟಿಯಾದದ್ದು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಜನ್ಮನ ಜಾಯತೆ ಜಂತು. ಹುಟ್ಟಿದಲ್ಲಿಂದ ಪ್ರತಿಯೊಬ್ಬನೂ ಜಂತುವಾಗಿರ್ತಾನೆ. ಕರ್ಮದಿಂದಲೋ ಅಧ್ಯಯನದಿಂದಲೋ ಸಾಧನೆಯಿಂದಲೋ ಬೇರೆ ಬೇರೆ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತಾನೆ ಎನ್ನುವುದು ಸ್ಪಷ್ಟ. ಈ ನಿಟ್ಟಿನಲ್ಲಿ ಕೌಸಲ್ಯಾದೇವಿಯ ಗರ್ಭಾಂಬುದಿಯಿಂದ ದಾಶರಥಿಯಾಗಿ ಪ್ರಪಂಚದಲ್ಲಿ ತನ್ನ ಜೀವನ ರಥವನ್ನು ನಡೆಸಿದ ಶ್ರೀರಾಮ ಎಲ್ಲಿವರೆಗೆ ತನ್ನ ವ್ಯಾಪ್ತಿಯನ್ನು ಕಾಣಿಸಿಕೊಟ್ಟ?
ಭರತ ಖಂಡವನ್ನು ರಾಮರಾಜ್ಯವಾಗಿಸಿದ್ದು ಮಾತ್ರವಲ್ಲ, ಅದರಿಂದ ಆಚೆಗಿರಬಹುದಾದ ಲಂಕಾ ನೆಲವನ್ನು ಸೇರಿ ವಿಭೀಷಣನಂತಹ ಅಭಿನವ ರಾಮನನ್ನು ಆಕ್ಯಬಾಳತನಕ್ಕೆ ನಿಯೋಜಿಸಿ ಅಸುರರಲ್ಲಿಯೂ ಮಾನವತೆಯನ್ನು ಮಾಧವತ್ವವನ್ನು ಬಿಂಬಿಸಿದ ಸಾಧಕನೆನ್ನಿಸಿಕೊಂಡಿದ್ದಾನೆ. ಒಬ್ಬ ನಾಯಕ ಅಂತ ಪ್ರಚಾರಕ್ಕೆ ಬಂದರೆ ಸಾಕಾಗುವುದಿಲ್ಲ. ನಾಯಕರಾಗುವುದರಲ್ಲಿ ನಾಲ್ಕು ವಿಭಾಗ ಉಂಟು. ಒಂದು ದುಡಿದು ನಾಯಕರಾಗುವುದು, ಇನ್ನೊಂದು ಯಾರ್ಯಾರನ್ನು ದುಡಿಸಿಯೇ ನಾಯಕರಾಗುವುದು, ಮತ್ತೊಂದು ಬರೇ ಪ್ರಚಾರದಲ್ಲೇ ನಾಯಕರಾಗುವುದು. ಆದರೆ ತಾನು ದುಡಿದು ಇತರರನ್ನು ದುಡಿಸಿ ಆಚಾರದಿಂದಲೂ ಅನುಷ್ಠಾನದಿಂದಲೂ ಯಾವಾತನು ನಾಯಕನಾಗುತ್ತಾನೋ ಅವನೇ ಮಹಾನಾಯಕ ಎನ್ನಿಸಲ್ಪಡ್ತಾನೆ. ಅಂತಹವನ ಒಡಲಲ್ಲಿ ಶಾಂತಿ ಇರುತ್ತದೆ ಎನ್ನುವುದರಿಂದ ಕ್ರಾಂತಿಯ ಕಿಚ್ಚಿಲ್ಲ ಅಂತ ಅರ್ಥ ಅಲ್ಲ. ಶಾಂತಿ ಎನ್ನುವುದು ಮನೆಯಾಗಬೇಕು, ಕ್ರಾಂತಿ ಎನ್ನುವುದು ಮೌಲ್ಯವಾಗಬೇಕು. ಆದ್ದರಿಂದಲೇ ಉತ್ತರದಲ್ಲೇ ಬದುಕು ಕಟ್ಟಿಕೊಂಡ ಶ್ರೀರಾಮ ದುಷ್ಟ ಸಂಕುಲಕ್ಕೆ ಉತ್ತರವನ್ನು ಕೊಡುತ್ತಲೇ ಬಾಳೆತ್ತರಕ್ಕೆ ಕೀರ್ತಿವಂತನಾಗಿ ಬೆಳೆದ. ಶಾಂತಿಯ ಹಿಂದೊಂದು ಕ್ರಾಂತಿಯ ದರ್ಶನವನ್ನು ಕೊಟ್ಟು ಕ್ರಾಂತದರ್ಶಿತ್ವವನ್ನು ಸ್ಥಾಪಿಸಿದ ಪುಣ್ಯಾತ್ಮ. ಅಂತಹ ಶ್ರೀರಾಮ ವರ್ತಮಾನ ಸ್ಥಿತಿಯಲ್ಲಿ ರಾವಣಾದಿ ಕಳಪರಿವಾರವನ್ನು ದಮನಿಸಿ ಭರತಖಂಡದ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡಿದ. ಎಲ್ಲಿವರೆಗಿನ ಸಾಧನೆ ಅಂತ ಹೇಳ್ತೀರಿ? ಇಷ್ಟರವರೆಗೆ ನಮ್ಮ ದಕ್ಷಿಣಾವರ್ತದ ಜನಸ್ಥಾನ ರಾವಣನ ವಶವಾಗಿತ್ತು. ನಮ್ಮದ್ದು ತುಂಡು ತುಂಡು ಎಲ್ಲಿಯೆಲ್ಲ ಹೋಗಿದೆ ಅಂತ ಗೊತ್ತಾಗುವುದಿಲ್ಲ. ಕಾರಣ ಹಿಂದಿನ ಆಳ್ವಿಕೆ ಅಂತ ಹೇಳುವುದ್ರೆ ಅಪರಾಧ ಅಪವಾದ ಆದೀತು. ಆದರೆ ಹಿಂದಿನವರು ತುಂಡು ತುಂಡಾಗಿ ಬಿಟ್ಟು ಕೊಟ್ಟದ್ದನ್ನು ದಂಡು ದಂಡಾಗಿ ಮತ್ತೆ ಭರತ ಖಂಡಕ್ಕೆ ಸೇರಿಸಿದ ಖ್ಯಾತಿ ಇದ್ರೆ ಅದು ಪ್ರಭು ಶ್ರೀರಾಮನಿಗೆ. ರಾಕ್ಷಸರ ವಶವಾಗಿದ್ದ ದಂಡಕಾರಣ್ಯವನ್ನು ಜನಸ್ಥಾನದಲ್ಲಿ ಕರದೂಷಣ ತ್ರಿಶಿರ ರಾತಿಯಾಗಿ ಕಳ ವೃಂದವನ್ನು ಸವರಿ ಮತ್ತೊಮ್ಮೆ ಋಷಿಕ್ಷೇತ್ರವಾಗಿ ಪರಿವರ್ತನೆಗೊಳಿಸಿ ಭರತ ಭೂಮಿಗೆ ಸೇರಿಸಿದ. ಇದು ನಾಯಕತ್ವ. ನಮ್ಮಲ್ಲಿ ಇದ್ದದ್ದನ್ನು ಇನ್ನೊಬ್ಬರಿಗೆ ಶಾಂತಿ ಶಾಂತಿ ಅಂತ ಬಿಟ್ಟು ಕೊಡುವುದು ನಾಯಕತ್ವ ಅಲ್ಲ. ನಮ್ಮವರಲ್ಲಿ ಶಾಂತಿ, ಇನ್ನೊಬ್ಬರಲ್ಲಿ ಕ್ರಾಂತಿಯನ್ನಾದರೂ ಎಬ್ಬಿಸಿ ನಮ್ಮ ತನವನ್ನು ನಮ್ಮ ತನುವನ್ನು ನಮ್ಮ ನೆಲವನ್ನು ನಮ್ಮದಾಗಿಸುವುದು, ಇದು ನಾಯಕತ್ವ. ಆ ನಿಟ್ಟಿನಿಂದ ಅದನ್ನು ಅದ್ಭುತವಾಗಿ ವಿಜೃಂಭಿಸಿದ ಪ್ರಭು ಶ್ರೀರಾಮ. ಅವನ ತಮ್ಮನಾಗಿ ನಾವು ಅವನ ಜೊತೆ ಕೈ ಸೇರಿಸಿದ್ದೇವೆ. ರಾವಣಾದಿ ದುಷ್ಟವಾರವನ್ನು ಸವರಿ ವರ್ತಮಾನ ಕಾಲದಲ್ಲಿ ಸಾಕೇತದ ಪುಣ್ಯವಿಷ್ಟರವನ್ನು ಅಲಂಕರಿಸಿದ್ದಾನೆ. ಯಾಕೋ ಏನೋ ಮನಸ್ಸಿನಲ್ಲಿ ಒದಗಿ ಬಂದ ಶಂಕೆ, ರಾವಣಾದಿಗಳನ್ನು ಕೊಂದಿದ್ದೇನೆ, ಒಬ್ಬ ಕೆಟ್ಟವನೇ ಆಗಿದ್ರು ಅವನ ಪರಂಪರೆಯನ್ನು ನೋಡಿಕೊಳ್ಳಬೇಕಾಗುತ್ತದೆ. ರಾವಣನ ಅಪ್ಪ ವಿಶ್ವವಸು ಬ್ರಹ್ಮ, ಬ್ರಾಹ್ಮಣ್ಯದ ಕೊಡುಗೆ ಉಂಟು, ತಾಯಿ ರಕ್ಕಸೆ ಇರಬಹುದು, ಬ್ರಹ್ಮ ಹತ್ಯಾದೋಷದ ನಿವಾರಣೆಯಾಗಬೇಕು. ಆ ಶಂಕೆ ರಾಮನನ್ನು ಬಾಧಿಸಿತು. ಆದಿಯಲ್ಲಿ ಪರಮೇಶ್ವರನೇ ಸಾರಿದನಂತೆ ಮುಂದೆ ನೀನು ಅಶ್ವಮೇಧ ಮಾಡಬೇಕು, ಅಶ್ವಮೇಧ ಯಜ್ಞ ಎನ್ನುವುದು ಧರ್ಮ ಸಾಮ್ರಾಜ್ಯಕ್ಕೆ ಜ್ಯೋತಿಯಾಗಬೇಕು ಅಂತ ಸೂಚಿಸಿದನಂತೆ. ರಾಮ ಅದನ್ನು ನೆನಪಿಟ್ಟುಕೊಂಡಿದ್ದಾನೆ. ಅಗಸ್ತ್ಯರಂತ ಋಷಿಗಳು ಹೇಳ್ತಾರೆ, ರಾಮ ರಾವಣಾದಿಗಳನ್ನು ಕೊಂದುದರಿಂದ ಹೊಕ್ಕದು ನಿನಗದೋ ಪಾಪ, ಆದ್ದರಿಂದ ಅದು ಬೇಡ. ಆದರೆ ಮನಕ್ಕಷಾಯ ಎನ್ನುವುದು ಉಳಿಯಕೂಡದು, ಅದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅಗಸ್ತ್ಯರು ವಸಿಷ್ಠರನ್ನು ಮುಂದಿಟ್ಟುಕೊಂಡು ನಾರದಾದಿ ಮುನಿವರರ ಸೂಚನೆಯನ್ವಯ ಅಶ್ವಮೇಧ ದೀಕ್ಷಾಬದ್ಧನಾದ. ಅವನ ಆದೇಶ ಹೊರಟದ್ದೇ ತಡ ಹೋದೆ ನಾನು ಶ್ರೀರಾಮನ ಪದಮೂಲಕ್ಕೆ ಪಡಮಟ್ಟೆ. ಖ್ಯಾತನಾದನು ಭರತ ಭ್ರಾತೃ ಪ್ರೇಮದಿ, ನಿನ್ನ ಒಡನಿತ್ತು ಸೇವೆಗೈದನು ಅನುಜ ಲಕ್ಷ್ಮಣ. ಅಳಿಲ ಸೇವೆಯನ್ನು ಮಾಡುವ ಅವಕಾಶವನ್ನಾದರೂ ಈ ಶತ್ರುಘ್ನನಿಗೆ ಒದಗಿಸಿಕೊಡುವಂತ ಕೇಳಿಕೊಂಡ ಕಾಲದಲ್ಲಿ ಉಭಯ ಕರಗಳಿಂದ ಹಿಡಿದೆತ್ತಿ ಆಶೀರ್ವಾದ ಮಾಡಿದ. ಹೋಗು ತಮ್ಮ, ಅಶ್ವದ ಬೆಂಗಾವಲಿಗಾಗಿ ಹೋಗು, ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದ ತುತ್ತ ತುದಿವರೆಗೆ ನಮ್ಮನ್ನು ವಿರೋಧಿಸುವವರು ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಲೋಕದಲ್ಲಿ ಒಳ್ಳೆಯ ಕೆಲಸ ಮಾಡುವವರಿಗೆ ಇರುವಷ್ಟು ವಿರೋಧಿಗಳು ಕೆಟ್ಟವರಿಗೆ ಇಲ್ಲವೇ ಇಲ್ಲ. ಒಬ್ಬ ಸರ್ವಶ್ರೇಷ್ಠನಾದ ರಾಷ್ಟ್ರ ನಾಯಕನನ್ನು ಕೆಳಗಿಳಿಸುವುದಕ್ಕೆ ಇರುವಷ್ಟು ವಿರೋಧಿಗಳು ಯಾವ ಪಕ್ಷದಲ್ಲಿಯೂ ಮತ್ತೆ ಹುಡುಕಿದರೆ ಸಿಗುವುದಿಲ್ಲ. ಯಾಕೆ? ಶ್ರೇಷ್ಠತೆಯನ್ನು ಸಹಿಸಿಕೊಳ್ಳುವ ತಾಳ್ಮೆ ಎನ್ನುವುದು ಜೀವ ಪ್ರಪಂಚದಲ್ಲಿರುವುದಿಲ್ಲ. ಆದ್ದರಿಂದಲೇ ಅದನ್ನು ಅನ್ವೇಷಿಸುವ ಹೊಣೆ ನಿನಗುಂಟು ಅಂತ ಆಡಿದ. ಅಣ್ಣಯ್ಯನ ಪದಮೂಲಕ್ಕೆ ಪಟಮಟ್ಟೆ ರಾಮನ ಪ್ರಾತಿನಿಧ್ಯವನ್ನು ಹೊಂದಿದೆ. ಉತ್ತರದ ಎತ್ತರದಿಂದ ಭಾವನಾದ ಲಕ್ಷ್ಮೀನಿಧಿ, ಭರತಾತ್ಮಜನಾದ ಪುಷ್ಕಳ, ಮಿಕ್ಕುಳಿದ ದಾನವ ಮಾನವ ಪರಿವಾರ,
ಜೊತೆಯಲ್ಲಿ ವನರ ಶ್ರೇಷ್ಠನಾದಂತಹ ನಮ್ಮವನೆಯಾದ ಆಂಜನೇಯನನ್ನು ಜೊತೆ ಸೇರಿಸಿಕೊಂಡೆ ನೇರವಾಗಿ ಇಳಿದು ಬಂದಿದ್ದೇವೆ ದಕ್ಷಿಣಾವರ್ತದತ್ತ. ಅದೆಷ್ಟೋ ರಾಜ್ಯಗಳನ್ನು ಸುತ್ತುವಲ್ಲಿ ನಮಗೆ ಈಗ ಕಾಣುವುದೇನು ಬಲ್ಲಿರ? ನಮಗೆ ಯಾವ ಕಾರುಣ್ಯ? ದೀಕ್ಷಾಬದ್ಧನಾಗಿದ್ದಾನೆ. ಅವನ ಶುಭಾಶೀಷವನ್ನು ಹೊತ್ತು ಯಜ್ಞಾಶ್ವಕ್ಕೆ ದೇವತೆಗಳನ್ನು ಆವಾಹನೆಗೈದು ಸಂಕಲ್ಪಿಸಿ ಮುಂದೆ ಬಿಟ್ಟಾಗಿದೆ. ನಾವು ಹೊರಡುವಲ್ಲಿ ಕಷ್ಟ ಬರುವುದಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಮೊದಲಾದರೂ ಅದೆಷ್ಟೋ ಮಂದಿ ಅಶ್ವಮೇಧವನ್ನು ಮಾಡಿದವರಿದ್ದಾರೆ ನಮ್ಮ ಸೂರ್ಯವಂಶದಲ್ಲಿ. ಮಾನವ ಕುಲಕ್ಕೆ ಮನನಶೀಲವಾದ ಬದುಕಿನ ಸಿದ್ಧಾಂತವನ್ನು ಒದಗಿಸಿಕೊಟ್ಟ ಮನುಚಕ್ರವರ್ತಿಯಿಂದ ಹಿಡಿದು ಮೊನ್ನೆ ಪಟ್ಟವೇರಿದ ರಾಮಚಂದ್ರನವರೆಗೆ ಕೀರ್ತಿಶೇಷರಾಗಿ ಆಳಿ ಬಾಳಿ ಬೆಳಗಿದವರದೆಷ್ಟೋ ಮಂದಿ ಇದ್ದಾರೆ. ಸಾಧನೆಗೆ ಭಗೀರಥ, ಶಾಸನಕ್ಕೆ ಮನು, ಸತ್ವತನಕ್ಕೆ ಚಕ್ರವರ್ತಿ ಸಗರ, ಮಾತ್ರವಲ್ಲ ಭಕ್ತಿಗಾಗಿ ತನ್ನನ್ನು ತೆತ್ತುಕೊಂಡ ದಿಲೀಪ, ಅಸಮಂಜಸನಂತ ಬರೆದೆಷ್ಟೋ ಮಂದಿಯು ನಮ್ಮ ವಂಶದಲ್ಲಿ ಹುಟ್ಟಿದ್ದಾರೆ. ಕೆಟ್ಟವರನ್ನು ಕಳೆದೊಗೆದು ಶಿಷ್ಟರಿಗೆ ಅಧಿಕಾರವನ್ನು ಕೊಟ್ಟು ದುಷ್ಟರನ್ನು ಮಟ್ಟ ಹಾಕಿದ ವಂಶ ನಮ್ಮದ್ದು. ಅಂತಹ ವಂಶದಲ್ಲಿ ವಿರಾಜಮಾನನಾಗಿ ಇಕ್ಷ್ವಾಕು ಎನ್ನುವ ಪ್ರತಿ ಹೆಸರನ್ನು ಹೊಂದಿದ ನಮ್ಮಣ್ಣ ಶ್ರೀರಾಮಚಂದ್ರ
ಪೊರಟಿಯವು ಶ್ರೀರಾಮ ಕಾರ್ಯಕ್ಕೆ ರಾಮ ಎನ್ನುವುದೇ ಒಂದು ಬದುಕಿನ ಆಯಾಮ. ಆದ್ದರಿಂದಲೇ ರಾಮ ಕಾರ್ಯಕ್ಕೆ ಹೊರಡುವಾಗ ವಿಘ್ನ ಬಿಟ್ಟೂರಗಳು ಬರಲಾರದು ಎನ್ನುವುದೇ ನಮ್ಮ ಆತ್ಮವಿಶ್ವಾಸ. ಹಾಗಾಗಿ ನಾವು ಹೊರಟುವಲ್ಲಿ ಬೇಕಾದದ್ದು ಶ್ರದ್ಧೆ, ಭಕ್ತಿ, ನಿಷ್ಠೆ. ಇದನ್ನು ಉಳಿಸಿಕೊಂಡಿದ್ದೇವೆ ಎನ್ನುವ ತೃಪ್ತಿ ನಮಗೆ ಉಂಟು. ಹೋಗುವಾಗ ನಮ್ಮ ಅಶ್ವವನ್ನು ಕಟ್ಟಿದವರಿಲ್ಲವೇ? ಕಟ್ಟಿದ ಚಕ್ರಾಂಕಿತ ಪುರದರಸನಾಗಿರುವಂತಹ ದಮನ ಭೂಪತಿ ಹೋರಾಟ ಮಾಡಿದ. ಪರಿಣಾಮದಲ್ಲಿ ತನ್ನ ಸೋಲನ್ನು ಒಪ್ಪಿಕೊಂಡು ಅಶ್ವವನ್ನು ನಮ್ಮ ಜೊತೆಯಲ್ಲಿ ಬಿಟ್ಟು ನಮ್ಮ ಬೆಂಗಾವಲಿಗೆ ನಮ್ಮ ಜೊತೆಯಲ್ಲೇ ಮಗನ ಜೊತೆಯಲ್ಲಿ ಸೇರಿಕೊಂಡ. ಅಲ್ಲಿಂದ ಮುಂದುವರಿದು ಬಂದಾಗ ಘೋರ ವಿದ್ಯುನ್ಮಾಲಿ ಎನ್ನುವ ರಾಕ್ಷಸ ನಮ್ಮ ಕುದುರೆಯನ್ನು ಅಪಹರಿಸಿದ. ನಡೆಯಿತು ಸಂಗ್ರಾಮ. ಕಾಳಗದ ಕಣದಲ್ಲಿ ವಿದ್ಯುನ್ಮಾಲಿಯನ್ನು ಕೊಂದು ಅಶ್ವವನ್ನು ಮತ್ತೆ ಪರಿಗ್ರಹಿಸಿ ಮುಂದೆ ಸಾಗಿ ಬಂದವರು ನಾವು. ಬರ ಬರುತ್ತಾ ಸೇರಿದ್ದು ವರ ಜ್ಯೋತಿರ್ಮೇಧ ನಗರಿಯನ್ನು. ಇದೊಬ್ಬ ಸರ್ವಶ್ರೇಷ್ಠನಾದ ಶಿವಭಕ್ತನ ಕ್ಷೇತ್ರ ಅಂತ ನಾವು ಬಲ್ಲೆವು. ಬಲಿಚಕ್ರವರ್ತಿಯ ಬಲಿಯಲ್ಲಿ ಅವನ ಪುರದಲ್ಲಿ ಪುರರಕ್ಷಕನಾಗಿ ಚತುರ್ಮೂರ್ತಿಯಾದಂತಹ ಗದಾಧರ ಮೂರ್ತಿ ಶ್ರೀಹರಿ ಹೇಗೆ ರಕ್ಷಕನಾಗಿ ನಿಂತಿದ್ದಾನೋ ತದ್ದ ರೀತಿಯಲ್ಲಿ ವರ್ತಮಾನ ಕಾಲದಲ್ಲಿ ಜ್ಯೋತಿರ್ಮೇಧದಲ್ಲಿ ಪರಮೇಶ್ವರನೇ ವೀರಮಣಿಯ ಮಗಳಾದ ಇಕ್ಷುಮತಿಯನ್ನು ಮದುವೆಯಾಗಿ ಪುರರಕ್ಷಕನಾಗಿ ಇದ್ದಾನೆ ಎನ್ನುವುದು ನಮಗೆ ತಿಳಿದ ವಿಚಾರ. ಪುರಹರನಿರುತ್ತ ನಾವು ಅದಟ್ಟು ತೋರಿಸುವುದು ಸೂಕ್ತವಲ್ಲ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾವು ಎಷ್ಟು ದೊಡ್ಡವರು ಎನ್ನುವುದಕ್ಕಿಂತಲೂ ನಾವೊಂದು ಕ್ಷೇತ್ರಕ್ಕೆ ಗೌರವ ಕೊಡಬೇಕಾದ್ದು ಹೇಗೆ ಎನ್ನುವುದು ಮುಖ್ಯ. ವೀರಮಣಿ ನಮ್ಮ ಶೋವನ್ನು ಕಟ್ಟಿರಬಹುದು, ಅಲ್ಲ ಅವನ ಮಕ್ಕಳು ಉದ್ದಟತನವನ್ನು ತೋರಿರಬಹುದು. ಬಹುಶಃ ರಾಮನ ಬಗ್ಗೆ ಅವರಿಗಿರುವ ಅಭಿಮಾನ ಅಷ್ಟಕ್ಕಷ್ಟೇ ಅಂತ ನಮಗೆ ಗೊತ್ತಾಗುತ್ತಾ ಉಂಟು. ಹಾಗೆಂದು ನಾವು ಆತುರದಿಂದ ಮುಂದುವರಿಯುವುದಲ್ಲವಲ್ಲ. ಸಣ್ಣದಾಗಿ ಪರಿಹಾರಗೊಳ್ಳಬಹುದಾದ ಸಮಸ್ಯೆಯೊಂದನ್ನು ನಾವಾಗಿ ದೊಡ್ಡದು ಮಾಡುವುದರಲ್ಲಿ ಅರ್ಥ ಇಲ್ಲ. ಅದಕ್ಕೇನು ದಾರಿ ಅಂತ ಯೋಚಿಸಿದ್ರೆ ಸಂತಾನ ಪ್ರಕ್ರಿಯೆ ಅಂತ ನಿರ್ಣಯ ಮಾಡಿದ್ದೇನೆ. ಕಟ್ಟಿದ ಶ್ವವನ್ನು ಬಿಡಿಸಿಕೊಂಡು ಬರಬೇಕು, ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಆಗಬೇಕು, ಅದಕ್ಕೆ ಸೂಕ್ತ ವ್ಯಕ್ತಿ ಯಾರು ಅಂತ ನೋಡಿದರೆ ಚೌಷಷ್ಠಿ ವಿದ್ಯಾಪಾರಂಗತ ನವವ್ಯಾಕರಣ ಪಂಡಿತ ಸೂರ್ಯ ಶಿಷ್ಯ ಅವನೇ ನಮ್ಮವನಾದ ಆಂಜನೇಯ. ಅವನನ್ನೇ ಬಳಿ ಬರಬೇಕು ಅಂತ ಕರೆ ಕೊಟ್ಟಿದ್ದೇನೆ, ಬಂದನಲ್ಲ. ಮರುತ ಸುತ ಆ
ಇತ್ತಬಾ ಬಂದೆ. ಯಾವುದೇ ಒಂದು ಸಮಸ್ಯೆ ಬಂದ ಕಾಲದಲ್ಲಿ ನಮ್ಮ ಪ್ರಭುವಾದ ಶ್ರೀರಾಮಚಂದ್ರ ಮೊದಲು ವಿಭೀಷಣನಲ್ಲಿ ಮತ್ತೆ ನಿನ್ನಲ್ಲೇ ಚರ್ಚಿಸುತ್ತಾ ಇದ್ದದ್ದಂತೆ. ಹೌದು, ಜೊತೆಯಲ್ಲಿ ಜಾಂಬವರು ಸೇರ್ತಾ ಇದ್ದರಂತೆ. ಸರಿ, ಜ್ಞಾನವಂತರಿಗೆ ಯಾವ ಸ್ಥಾನ ಕೊಡಬಹುದು ಎನ್ನುವುದನ್ನು ನಿನ್ನನ್ನು ಹಿಡಿದಪ್ಪುವ ದ್ವಾರ ಹೇಳಿದರಂತೆ. ಅದು ನನ್ನ ಭಾಗ್ಯ. ವರ್ತಮಾನ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಪ್ರಚಾರವೇ ರಾಮಭಂಟ ಹನುಮಂತ ಅಂತ. ಹೌದು ಭಜರಂಗಿ, ಓ ಇವತ್ತು ನಿನ್ನನ್ನು ಬರಿಸುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ಅಣ್ಣನಾಜ್ಞೆಯನ್ನು ಹೊತ್ತು ಅಶ್ವದ ಬೆಂಗಾವಲಾಗಿ ನಾವೆಲ್ಲ ಸಾಗಿ ಬಂದವರು ದಕ್ಷಿಣಾವರ್ತದತ್ತ ಮುಖ ಮಾಡಿ. ಹೌದು, ನಮ್ಮ ಮಖಾಶ್ವಾಯಿ ಪುರದರ್ಶನಾದ ವೀರಮಣಿಗೆ ವೀರಮಣಿಗೆ ಬಂದಿದೆ ಎನ್ನುವುದು ಗೊತ್ತಾಗಿದೆ. ಅಶ್ವದ ಹಣೆಯ ಲಿಖಿತವನ್ನು ವಾಚಿಸಿದ ಅವನ ಮಕ್ಕಳು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿಸಿದರಂತೆ. ಮಕ್ಕಳೇನೋ ತಿಳಿಯದೆ ತಪ್ಪು ಮಾಡಿದ್ರು. ಹೌದು, ಅಪ್ಪನಾದರೂ ತಿದ್ದಿ ಹೇಳಬೇಕಿತ್ತು. ನಿಜ, ತಿದ್ದಬೇಕಾದ ಅಪ್ಪನೇ ಎಂದು ಬೆಂಬಲಿಗನಾಗಿ ನಿಂತು ರಾಮಸೇನೆಗೆ ಗುತ್ತು ಕೊಡಬೇಕು ಅಂತ ಯೋಚನೆ ಮಾಡಿದ್ದಾನಂತೆ. ಓಹೋ, ಆವಾಗ ನಾವು ಜಾಗೃತರಾಗಬೇಡುವೆ. ಅವರು ಹಾರಿದರು ಎಂದ ಮಾತ್ರಕ್ಕೆ ನಾವು ಹಾರುವುದಕ್ಕಿರುವವರಲ್ಲ. ಒಂದು ಕಡೆ ಏರಿದ್ರೆ ಒಂದು ಕಡೆ ಇಳಿಬೇಕು. ಹೌದು, ಏರುತ್ತಲೇ ಹೋದ್ರೆ ಪ್ರಯೋಜನ ಉಂಟೋ ಹೇಳು. ಇಲ್ಲ, ಬದುಕು ಎನ್ನುವುದು ಭರತ ಇಳಿತದ ಸಮ್ಮಿಳನ ತಾನೇ. ಹೌದು ಸರ್. ಹಾಗಾದ ಕಾರಣ ಇದೀಗ ಯಾವುದೋ ಒಂದು ರೀತಿಯಿಂದ ತಮ್ಮ ತನವನ್ನು ಅರ್ಥ ಮಾಡಿಕೊಳ್ಳದೆ ಶ್ರೀರಾಮನ ಯೋಗ್ಯತೆಯನ್ನರಿಯದೆ ವ್ಯರ್ಥ ಪ್ರಯತ್ನಕ್ಕಾಗಿ ತೊಡಗಿಕೊಂಡಿದ್ದಾರೆ ವೀರಮಣಿಯ ಪುರದವರು ಎನ್ನುವುದು ಸ್ಪಷ್ಟ. ಕುದುರೆಯನ್ನು ಕಟ್ಟಿದ ಮಾತ್ರಕ್ಕೆ ಬಿಡಿಸಿಕೊಳ್ಳುವುದಕ್ಕೆ ನಾವು ನಿಶಕ್ತರು ಅಂತ ಅರ್ಥ ಅಲ್ಲ. ನಾವು ಸಶಕ್ತರೇ. ಹಾಗಿದ್ರೆ ನಮ್ಮಲ್ಲಿ ಬಲ ಉಂಟು ಅಂತ ಯಾರಿಗೆ ಬಡಿಯುವುದು ಅಂತ ಬೇಕಲ್ಲ. ಆನೆಯೊಂದು ಬಲ ಉಂಟು ಅಂತ ಆಡಿನಲ್ಲಿ ಜಗಳ ಆಡುವುದಲ್ಲವಲ್ಲ. ಆಡು ಹೊರಸ್ತೇನೆ ಅಂತ ತನಗೆ ಕೋಡು ಇದು ಬರು ಕೋಡು ಬರುವಾಗ ತಾಗುವುದಕ್ಕೆ ಹೊರಟಿದ್ದಿತ್ತು. ಆದರೆ ಆನೆ ಎನ್ನುವುದು ತನ್ನತನವನ್ನು ಬಿಡುವುದಕ್ಕಾಗುವುದಿಲ್ಲ. ಹೌದು, ಮದಗಜದ ನದಿಗೆ ಮೌಲ್ಯಯುತವಾದ ಜೀವನದ ಪಾಠ ಲೋಕಕ್ಕೆ ಕೊಟ್ಟಂತಹ ವಂಶ ನಮ್ಮದ್ದು. ನಿಜ, ಇದೀಗ ನಮ್ಮ ಅಶ್ವ ಎಲ್ಲಿಗೆ ಬಂದಿದೆ ಅಂತಾದ್ರೆ ಕಟ್ಟಿದಂತಹ ವೀರಮಣಿಯಲ್ಲಿ ಕಾಳಗವೇ ವಿರಚಿಸುವುದಲ್ಲ. ವೀರಮಣಿ ನಮಗೆ ಲಕ್ಷ್ಯವೂ ಅಲ್ಲ. ಆದರೆ ಇಲ್ಲಿ ಇರುವವ ಸದಾಶಿವ ರಜತಾತ್ರಿವಾಸನಾದ ಪರಮೇಶ್ವರ ದೇವರೇ ಪುರದ ರಕ್ಷಕನಾಗಿ ಇದ್ದಾರೆ ಅಂತಾದ್ರೆ ನಾವು ಕೊಡುವುದು ಅವನಿಗೆಲ್ಲ ಅವರಿಗೆ ಗೌರವ. ಹೌದು, ಆದ್ದರಿಂದ ಕ್ಷೇತ್ರ ದೊಡ್ಡದು, ಕ್ಷೇತ್ರದಲ್ಲಿರುವ ಧರ್ಮದರ್ಶಿ ಯಾರು ಅಂತ ಮುಖ್ಯ ಅಲ್ಲ. ನಾವು ಹೋಗಿ ಕ್ಷೇತ್ರ ದೇವರಿಗೆ ಕೈ ಮುಗಿಯು. ಸರಿ, ಹಾಗಾಗಿ ಈ ಕ್ಷೇತ್ರ ದೊಡ್ಡದು, ಈ ಕ್ಷೇತ್ರಕ್ಕೆ ನಾವು ಗೌರವ ಕೊಡಬೇಕು ಅನ್ನುವುದರಿಂದಲೇ ಕ್ಷೇತ್ರಾಧಿವಾಸನಾದ ಪರಮೇಶ್ವರನು ಇರುವಂತಹ ತಾನ ಇದು ಎನ್ನುವುದರಿಂದ ಒಂದು ತಿದ್ದುವ ಕೆಲಸಕ್ಕೆ ನಾವು ಮುಂದಾಗಬೇಕು. ಮೊದಲು ತಿದ್ದು ಮತ್ತೆ ಗುತ್ತು. ಶಿಕ್ಷೆ ಕೊಟ್ಟೇ ಶಿಕ್ಷಣ ಅಲ್ಲ, ಶಿಕ್ಷಾ ಎನ್ನುವ ಕಲ್ಪವನ್ನರಿತು ಕೊಡಬೇಕಾದದ್ದು ಶಿಕ್ಷಣ ತಾನೆ. ಹೌದು, ಹಾಗಾದ ಕಾರಣ ಅವರಿಗೆ ಜೀವನ ದರ್ಶನದ ಪಾಠವಾಗಬೇಕು. ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು. ಏನು? ಸೂರ್ಯದೇವನಿಂದ ಚೌಷಷ್ಠಿ ವಿದ್ಯೆಯನ್ನು ಆರ್ಜಿಸಿಕೊಂಡ ಪುಣ್ಯಾತ್ಮನೀ ಸಂಧಿ ವಿಗ್ರಹ ಯಾನ ಆಸನ ದ್ವೈದೀಭಾವ ಸಮಾಶ್ರಯ ಎನ್ನುವ ಆರು ರಾಜನೀತಿಗಳನ್ನು ಅರ್ಥ ಮಾಡಿಕೊಂಡ ಪುಣ್ಯಾತ್ಮ ಈ ಕ್ಷಣವೇ ಹೋಗಬೇಕು ವೀರಮಣಿಯ ಆಸ್ಥಾನಕ್ಕೆ. ಅರಿತೋ ಅರಿಯದೆಯೋ ನಮ್ಮ ಕುದುರೆಯನ್ನು ಅವರು ಕಟ್ಟಿ ಹಾಕಿದ್ದಾರೆ. ಕುದುರೆಯನ್ನು ಬಿಡಿಸಿಕೊಳ್ಳುವ ಸರ್ವ ಪ್ರಯತ್ನವನ್ನು ನೀನು ಶಾಂತಿಯಿಂದಲೇ ಮಾಡಬೇಕು. ನಾವು ಶಾಂತಿ ವಿರಚಿಸಿದೆವು ಎಂದ ಮಾತ್ರಕ್ಕೆ ಇದು ನಮ್ಮ ದೌರ್ಬಲ್ಯ ಅಂತ ಅವರು ಭಾವಿಸ್ತಾರೆ ಅಂತಾದ್ರೆ ಚತುರಮತಿಯಾದ ನೀನು ಸಾಮ ದಾನ ಭೇದ ಈ ಮೂರನ್ನೂ ನಿನ್ನ ಯತ್ನದಲ್ಲಿ ವಿನಿಯೋಗಿಸಿಕೊಳ್ಳಬೇಕು. ಸರಿ, ಆಗಲಿಲ್ಲ ಅಂತಾದ್ರೆ ದಂಡ ಪ್ರಯೋಗದ ಬಗ್ಗೆ ಮತ್ತೆ ನಾವು ಚಿಂತಿಸುವುದಕ್ಕೆ ಬದ್ಧರಾಗಬೇಕಾಗುತ್ತದೆ. ಅದಕ್ಕಾಗಿ ಒಂದು ಎಚ್ಚರಿಕೆಯ ಮಾತನ್ನು ಕೊಡಬೇಕು. ಹೇಗೆ? ಕೆಲವರೆಲ್ಲ ಬೊಬ್ಬೆ ಹಾಕುವುದೇ ಬೆಂಬಲ ಇರುವುದರಿಂದ. ಹೌದು, ಬೆಂಬಲ ಇಲ್ಲದಿದ್ರೆ ಸುದ್ದಿಯೇ ಇರುವುದಿಲ್ಲ. ಇವನಿಗೂ ಈಗ ಇಷ್ಟು ಬೊಬ್ಬೆ ಹಾಕುವುದು ಯಾವುದರಿಂದ ಅಂತ ಕೇಳಿದ್ರೆ ಹಿಂದೆ ಗಟ್ಟಿ ಉಂಟು, ಬೆಂಬಲ ಉಂಟು ಅಂತ. ಆದ್ದರಿಂದ ಪರಶಿವನ ಬೆಂಬಲ ಉಂಟು ಎಂದು ಪ್ರಮತ್ತನಾಗಿ ವರ್ತಿಸುವ ವೀರಮಣಿಗೆ ನಾವು ಬಲಾಢ್ಯರಿದ್ದೇವೆ ಎನ್ನುವ ಎಚ್ಚರಿಕೆಯ ವಾಕ್ಯವೊಂದನ್ನು ನೀನಾಡಬೇಕು.
ಮುಂದೆ ಅತಟ್ಟಿನಿಂದ ವರ್ತಿಸುತ್ತೆ ಇದ್ದಿ ಅಂತ ಆದ್ರೆ ಅಶಿಮಿ ಭೂಷಣನ ಬಲವುಂಟು ಎನ್ನುವ ಯೋಚನೆ ಮಾಡಿ ತಿಂತಾದ್ರೆ ಬಂದು ಮಿತ್ರ ಪುತ್ರ ಕಳತ್ರಾದಿಗಳನ್ನು ಕಳಕೊಂಡು ಯಮನಾಲಯ ಹೋಗಬೇಕಾದೀತು ಅಶಿಮಿ ಭೂಷಣಗಾದರೂ ನಾವು ಅಳುಕೆವು ಎನ್ನುವ ವಿಚಾರವನ್ನರಿತು ಅಶ್ವವನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಏನು ನಿನ್ನ ಅಭಿಪ್ರಾಯ ಶತ್ರುಘ್ನ ದೇವ ನೇರವಾಗಿ ನೀನು ನನ್ನಲ್ಲಿ ಮಾತನಾಡುವುದಿದ್ರೂ ಕೂಡ ಅದರ ಸ್ವಭಾವ ಹೇಗೆ ಅಂದ್ರೆ ರಾಮನೇ ಮಾತನಾಡಿದ ಹಾಗಿದೆ ಓಹೋ ದೇವ ನಿರ್ಮಿತವಾದಂತಹ ಪಾಯಸದಿಂದ ನೀವು ನಾಲ್ವರು ಹುಟ್ಟಿಕೊಂಡವರು ಹವದ ಕಾರಣ ಮೂಲ ಗುಣ ನಿಮ್ಮ ನಾಲ್ವರಲ್ಲೂ ಒಂದೇ ಆಗಿ ಕಾಣಿಸ್ತಾ ಇದೆ ನಿಮ್ಮ ಕುಲದ ಪೂರ್ವಜ ಒಬ್ಬ ಇಕ್ಷ್ವಾಕು ಅಂತ ಅನಿಸಿಕೊಂಡ್ರೆ ನೀವೆಲ್ಲರೂ ಇಕ್ಷುವಾಕು ಸಿಹಿಯಾದ ಮಾತನ್ನಾಡುವವರೇ ಆಗಿದ್ದೀರಿ ರಾಮನಿದ್ರೂ ಇದನ್ನೇ ಹೇಳ್ತಾ ಇದ್ದ ಹಾಗಾಗಿ ನಿನ್ನ ಮಾತಿನ ಮೇರೆಯನ್ನು ಮೀರದೆ ನಿನ್ನ ಮಾತಿನ ಒಳಗನ್ನು ಅವರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಸಂಧಾನಕ್ಕಾಗಿ ನಾನು ಪ್ರಯತ್ನಿಸುವುದಕ್ಕೆ ಸಿದ್ಧನಿದ್ದೇನೆ ಒಂದೇ ಒಂದು ಮಾತು ಹೇಳ್ತೇನೆ ಅಸ್ತು ಪ್ರತ್ಯಕ್ಷವಾಗಿ ಕಣ್ಣ ಮುಂದೆ ರಾಮನೇ ಇಲ್ಲದಿದ್ದರೂ ಕೂಡ ನಿನ್ನ ಪಾದಮೂಲಗಳಲ್ಲಿ ರಾಮನ ಪಾದಮೂಲವನ್ನು ನಾನು ಕಾಣ್ತಾ ಇದ್ದೇನೆ ರಾಮನ ಆದರ್ಶಗಳು ನನ್ನ ಕಣ್ಣ ಮುಂದೆ ಕಾಣ್ತಾ ಇವೆ ರಾಮೋ ಲಘುಭಾಷಿತ ಅತ್ಯಂತ ಕಡಿಮೆ ಮಾತಾಡಿ ಅತ್ಯಂತ ಹೆಚ್ಚು ಅರ್ಥಗರ್ಭಿತವಾದ ವಿಚಾರಗಳನ್ನು ಮಂಡಿಸುವುದೇ ರಾಮನ ವಿಶೇಷ ನಿಜ ರಾಮೋ ದುಗ್ನಾಭಿಭಾಷಿತ ಒಮ್ಮೆ ಹೇಳಿದ್ದಲ್ಲ ನಾನು ಹಾಗೆ ಹೇಳಿದ್ದಲ್ಲ ಇನ್ನೊಂದು ಮತ್ತೊಂದು ಎಂಬ ರೀತಿಯಲ್ಲಿ ಬದಲಾಯಿಸುವವನು ಅಲ್ಲ ಬೆಳಿಗ್ಗೆ ಒಂದು ಹೇಳುವುದು ಸಂಜೆ ಒಂದು ಹೇಳುವುದು ರಾಮನ ನಾಯಕತ್ವದ ಜಾಯಮಾನವೇ ಜಾಯಮಾನವೇ ಅಂತಹ ರಾಮನ ಆದರ್ಶವನ್ನು ಅರಿಯದೇ ಎಲ್ಲೋ ಈ ರೀತಿ ಅವರು ಮಾಡಿರಬೇಕು ಎಂಬಂತಹ ನಿನ್ನ ಯೋಚನೆಯೂ ಸರಿಯೇ ನನ್ನ ಯೋಜನೆಯೂ ಅದೇ ಶ್ರೀರಾಮ ದರ್ಶನ ಅಂದ್ರೆ ರಾಮನನ್ನೇ ಕಾಣಬೇಕು ಅಂತಿಲ್ಲ ಶ್ರೀರಾಮನ ಆದರ್ಶದ ದರ್ಶನ ನಿಜ ಆ ವೀರಮಣಿಗಾಗಲಿ ಅವನ ಪ್ರಜಾ ಸಮಸ್ತರಿಗಾಗಲಿ ಕಾಣಿಸುವ ರೀತಿಯಲ್ಲಿ ನಾನು ವರ್ತಿಸುವರೆ ರಾಮನ ನಾಮ ಹೇಳಿ ನನಗೊಂದು ಆಶೀರ್ವಾದ ಮಾಡಿದ್ರೆ ಸಾಕಿತ್ತು ಶ್ರೀರಾಮ ಅನುಗ್ರಹ ನಿನಗೆ ಸದಾ ಇರಲಿ ಅಂತ ಆಶಿಸುತ್ತಾ ಈಗ ಬೀಳ್ಕೊಡ್ತಾ ಇದ್ದೇನೆ ಅಷ್ಟು ಸಾಕು ಶ್ರೀರಾಮ ಎಂಬಂತ ಆ ಹೆಸರೇ ಸಾಕು ಜಗತ್ತಿನ ಎಂತೆಂಥ ಅದಟು ವೀರರೂ ಕೂಡ ಮುಂಡು ನಾಯಕರೇ ಆಗಲಿ ರಾಮನ ಹೆಸರನ್ನು ಕೇಳಿ ತಿದ್ದಿಕೊಂಡವರಿದ್ದಾರೆ ಹಾಗಿದ್ರೆ ವೀರಮಣಿಯೂ ಒಂದು ವೇಳೆ ತಿಳಿಯದೇ ತಪ್ಪು ಮಾಡಿದ್ದಾನೆ ಅಂತೇಳಿ ಆದರೆ ರಾಮನಾಮವನ್ನು ಕೇಳ್ತಾ ಅದರಿಂದ ಪರಿವರ್ತನೆಯನ್ನು ಯಾಕೆ ಹೊಂದಿಕೊಳ್ಳಬಾರದು ಈ ರೀತಿ ಯೋಚಿಸ್ತಾ ಯೋಚಿಸ್ತಾ ಅವನ ರಾಜ್ಯಸಭೆಯ ಮುಂದೆ ಬಂದೆ ತೆರೆದ ಬಾಗಿಲು ಬಹುಶಃ ತೆರೆದ ಮನಸ್ಸಿನಿಂದ ಆತನೂ ನನ್ನನ್ನು ಸ್ವಾಗತಿಸಬಹುದು ಈ ರೀತಿಯಾಗಿ ಭಾವಿಸ್ತಾ ರಾಮ ಭಜನೆಯನ್ನು ಮಾಡುತ್ತಾ ಮುಂದಾಗ್ತೇನೆ ರಘುಪತಿ ರಾಘವ ರಾಜಾರಾವ ಮಾರ್ಗ ಶಿವ ಪತಿಕರಿಸಿ ನುಡಿದುದೇ ಪರಮ ಪಾವನ ಧರ್ಮ ತತ್ವ ಎನ್ನುವ ಭಾವಾರ್ಥದಲ್ಲಿಯೇ ನಮ್ಮ ಬದುಕನ್ನು ಬಹಳಷ್ಟು ವಿಜೃಂಭಣೆಯಿಂದ ನಾವು ಸಾಗಿಸಿದವರು
ವಿಷಮಾಕ್ಷನಾದರೂ ಸಮದೃಷ್ಟಿಯಿಂದ ಪ್ರಪಂಚವನ್ನು ಕಾಯಬಲ್ಲ ದೇವರು ಒಬ್ಬನೇ ಒಬ್ಬ. ಈಶಾವಾಸ್ಯಂ ಇದಂ ಸರ್ವಂ ಸರ್ವಂ ಕಲಿವಿದಂ ಬ್ರಹ್ಮಂ. ಈ ಲೋಕದಲ್ಲಿ ನಾಯಕತ್ವ ಎನ್ನುವುದಿದ್ರೆ ಅದು ಈಶ್ವರನಲ್ಲಿ ಮಾತ್ರ. ಬಾಕಿ ಇಬ್ಬರಿದ್ದಾರೆ, ಅವನ ಒಟ್ಟಿಗೆ ಬಿಟ್ಟರೆ ಇಡೀ ಬ್ರಹ್ಮಾಂಡವನ್ನು ಕಾಯಬಲ್ಲವ ಅವ ಮಾತ್ರ. ಹೆಮ್ಮೆ ಉಂಟು, ಅಭಿಮಾನ ಉಂಟು, ಭಕ್ತಿ ಉಂಟು, ತಾದಾತ್ಮ್ಯತೆ ಉಂಟು, ಒಂದು ಸಂಬಂಧವೂ ಉಂಟು ನಮ್ಮಲ್ಲಿ. ನನ್ನ ಮಗಳಾದಂತಹ ಯಕ್ಷಮತಿಯ ಭಕ್ತಿಗೆ ಮೆಚ್ಚಿ ಪರಶಿವನೇ ಪರಮಕಾರುಣ್ಯದಿಂದ ನಮ್ಮ ಮನೆಯ ಅಳಿಯನಾಗಿ ಕುಳಿತಿದ್ದಾನೆ ಎನ್ನುವುದರಿಂದ ಅವ ದೊಡ್ಡವ ಅಂತ ಹೊಗಳುವುದಲ್ಲ. ಲೋಕಮುಖದಲ್ಲಿ ಬಾಗಿ ಬಂದವರನ್ನು ತನ್ನ ಮಂಡೆಯಲ್ಲಿ ಏರಿಸಿಕೊಳ್ತಾನೆ ಎನ್ನುವುದಕ್ಕೆ ಚಂದ್ರ ಚೂಡನಾಗಿ ಲೋಕಮುಖಕ್ಕೆ ತೋರಿಸಿದಂತಹ ದೃಷ್ಟಾಂತ, ಪರಮ ಪೂಜನೀಯವಾದಂತಹ ಸನ್ನಿವೇಶವನ್ನು ಭಕ್ತರಿಗೆ ಭಕ್ತಿಯ ಮಾರ್ಗದ ಮೂಲಕವಾಗಿ ಹೇಗೆ ಬಾಗಬೇಕು ಎನ್ನುವುದನ್ನು ಲೋಕಮುಖದಲ್ಲಿ ಶ್ರುತಪಡಿಸಿದ ದೇವರವ. ಕೆಲವರೆಲ್ಲ ಹೇಳ್ತಾರೆ ಅಗ್ಗದ ದೇವರು ಅಂತ, ಅಲ್ಲವೇ ಅಲ್ಲ ಅದು. ಭಕ್ತಿಯ ಪಾರಮ್ಯಕ್ಕೆ ಅವನಿದು ಬರ್ತಾನೆ, ಭಕ್ತರಿಗೆ ಸಂಕಟ ಕೊಡುವವನಲ್ಲ. ರುದ್ರ ಭಕ್ತರ ಕಣ್ಣೀರು ಒರೆಸುವವ, ಶಂಕರ ಮತ್ತೊಬ್ಬರ ಆರ್ತತೆಯನ್ನು ಹೋಗಲಾಡಿಸುವವ. ಇಂತಹ ವಿಭೂ ಪ್ರಭು ನಮ್ಮ ದೇವರು. ಒಂದು ಕಾಲದಲ್ಲಿ ಇದನ್ನು ದೇವಪುರ ದೇವಪುರ ಅಂತಲೇ ಕೊಂಡಾಡಿದ್ದು, ಆದರೆ ನಮ್ಮ ಮೇಧಸ್ಸಿನಲ್ಲಿಯೇ ಪ್ರಖರತೆಯನ್ನು ಕಂಡು ಜ್ಯೋತಿಯನ್ನು ತಿಳಿದು ಜ್ಯೋತಿರ್ಮೇಧ ಇಲ್ಲಿಯ ರಸ ವೀರಮಣಿ ಮಕ್ಕಳು ರುಕ್ಮಾಂಗ ಶುಭಾಂಗರು, ಹೆಣ್ಣು ಇಕ್ಷುಮತಿ ಈಶ್ವರ ದೇವರ ಹೆಂಡತಿ, ನನ್ನ ಮುಖದ ಕಣ್ಣುಗಳು ಹಾಗಿರುವಂತಹ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸಿ ನಮ್ಮ ಮರಮನೆಗೆ ಬಂದು ಹೀಗೆ ತಿರುಗುತ್ತಿರುವಾಗ ನಮ್ಮ ತೋಟದಲ್ಲಿ ಒಂದು ಕುದುರೆಯನ್ನು ಕಂಡರು. ಅದರ ಹಣೆಯಲ್ಲಿ ಲಿಖಿತವಾಗಿರುವಂತಹ ಒಂದು ವಾಚನ ನಮ್ಮ ಮಕ್ಕಳಿಂದ ಆದಾಗ ಏನೋ ಒಂದು ಕೊಂಕು ಪ್ರಶ್ನೆ, ಒಂದು ವ್ಯಂಗ್ಯದ ನುಡಿ, ಒಂದು ಕಟಕಿ ಮಾತು, ಜಗದೊಳಗೆ ದೇವ ಅಂತ ಹೇಳಿಸಲ್ಪಟ್ಟ ಶ್ರೀರಾಮಚಂದ್ರನ ಶ್ವ ಯಾಕೆ ಅಂತ ಕೇಳಿದ್ರೆ ಬ್ರಹ್ಮಹತ್ಯಾ ದೋಷದ ನಿವಾರಣಾರ್ಥವಾಗಿ ಬಿಡಲ್ಪಟ್ಟಿದೆ. ಅವ ದೇವರು ಅಂತಾದ್ರೆ ಅವನಿಗೆ ಪಾಪ ಬಂದೀತೋ, ಪಾಪದ ಬಗ್ಗೆ ಶಂಕೆಯನ್ನು ವ್ಯಕ್ತೀಕರಿಸ್ತಾನೆ ಅಂತಾದ್ರೆ ಅವನ ದೇವತ್ವ ಎತ್ತರ ಮಟ್ಟದ್ದು. ಹೀಗೆ ನಮಗೊಂದು ಜಿಜ್ಞಾಸೆ ಬಂದದ್ದು. ನಮ್ಮ ಬದುಕಿನಲ್ಲಿ ಒಂದು ಸ್ವಭಾವ ಉಂಟು, ವಿನಾ ದೈನ್ಯೇನ ಜೀವನ ಅನಾಯಾಸೇನ ಮರಣ. ಮರಣ ಬರ್ತದೆ ಅಂತ ಹೇಳಿ ಮತ್ತೊಬ್ಬರ ಕೈಕಾಲು ನೆಕ್ಕುವವರು ನಾವಲ್ಲ. ಜೀವನದಲ್ಲಿ ಒಂದು ಸಿದ್ಧಾಂತಕ್ಕೆ ಒಳಗಾಗಿ ಬದುಕನ್ನು ರೂಢಿಸಿದವರು ನಾವು. ಮತ್ತೊಬ್ಬರು ಹೇಳ್ತಾರೆ ಎನ್ನುವುದರಿಂದ ನಾವು ಸುಮ್ಮನೆ ಕಿವಿ ಕೊಡುವವರಲ್ಲ. ನಮ್ಮ ಅನುಭವಕ್ಕೆ ಬರಬೇಕು. ಹೌದಾದ್ರೆ ಅಲ್ಲ ಅಂತ ಹೇಳುವುದಕ್ಕಿಲ್ಲ, ಅಲ್ಲದೇ ಇದ್ದದನ್ನು ಹೌದು ಅಂತ ಒಪ್ಪುವುದಕ್ಕೂ ಇಲ್ಲ ನಾವು. ಹಾಗಾಗಿಯೇ ಕುದುರೆಯನ್ನು ಕಟ್ಟಿ ಬಂದ ಪಡೆಯೊಡನೆ ನಮ್ಮ ಕೊಳುಗುಳ ಉಂಟು ಅಂತ ಸಾರಿ ಮಿತವಾದಂತಹ ಪರಿವಾರದ ಸಭೆಯನ್ನು ಮಾಡಿದ್ರೆ ತೆರೆದ ಬಾಗಿಲಿಂದ ಒಳಪ್ರವೇಶ ಮಾಡಿದ ಒಂದು ಮಂಗ ಬರಲಿ ದೊಡ್ಡದಲ್ಲ, ಅದು ಯಾಕೆ ಬಂತು ಅಂತ ಅಲ್ಲಿ ಇಲ್ಲಿ ತಿರುಗುತ್ತಾ ಉಂಟು. ಸಿಕ್ಕ ಸಿಕ್ಕವರ ಮುಖ ನೋಡುತ್ತಾ ಉಂಟು. ಗಡಿಬಿಡಿಯಾಗಬೇಡಿ, ನಮ್ಮ ಕಲಾಪ ಮುಂದುವರಿಯಲಿ. ಬಹುಶಃ ದಿಕ್ಕು ತಪ್ಪಿ ಎಲ್ಲಿಂದಲೋ ಹೊರಟು ಬಂದ ಮಂಗ, ಎಂಥದೋ ಹುಡುಕುವುದು ಅದು. ಅವರ ಸಂತಾನದವರಿದ್ದಾರ ಅಂತ, ಯಾರೂ ಇಲ್ಲ ಅಂತಾದ್ರೆ ಅದು ಅದರಷ್ಟಕ್ಕೆ ಹೋಗ್ತದೆ. ನಮ್ಮದ್ದು ಮುಂದುವರಿಯಲಿ ಮುಂದುವರಿಯಲಿ. ಇವ ಬೆರಗಾದದ್ದು ಇವನ ಮುಖದಲ್ಲೇ ಗೊತ್ತಾಗ್ತದೆ. ಬಾಯಿಯಲ್ಲಿ ವಿರುದ್ಧವಾಗಿ ಮಾತನಾಡ್ತಾನೆ ಅಂತ ಹೇಳಿದ್ರೆ ಮುಖ ಮುಚ್ಚಿ ವರ್ತಿಸ್ತಾ ಇದ್ದಾನೆ. ಯಾಕೆ ಈ ಮುಖ ಮುಚ್ಚಿದವನಿಗೆ ನನ್ನನ್ನು ಸರಿಯಾಗಿ ಕಾಣುವುದಿಲ್ಲ, ಯಾರೆಂಬುದಾಗಿ ಭಾವಿಸಿದ ಹಾಗಾದ್ರೆ
ಬೆರಗಾದರೂ ಮುಖವನ್ನು ಸ್ವಚರ್ಯೆಗೆ ತಂದು ನಿಲ್ಲಿಸಿದ್ದಾನೆ ಈ ಅರಸ. ಪಕ್ಕದಲ್ಲೇ ಎರಡು ಬೆಂಕಿ ಚೆಂಡಿನ ಆಗಿದ್ದಾರೆ, ಬಹುಶಃ ಅವನ ಮಕ್ಕಳೇ ಇರಬೇಕು. ನಾನು ಸಭೆಯನ್ನು ಯಾಕೆ ಸುತ್ತಲೂ ತಿರುಗಿ ನೋಡಿದೆ? ರಾಮಧ್ಯಾನವನ್ನು ಮಾಡುತ್ತಾ ನಾನು ಬಂದವನು. ಈ ಪ್ರಭಾವ ಸಭೆಯ ಮೇಲಾದರೂ ಆಗಲಿ ಅನ್ನುವುದೇ ನನ್ನ ಉದ್ದೇಶ. ಇಷ್ಟಾದರೂ ಕೂಡ ನನ್ನನ್ನು ಕಂಡೂ ಕಾಣದ ಹಾಗೆ ಇವ ಮಾಡ್ತಾನೆ ಅಂತೇಳಿಯಾದ್ರೆ ನನ್ನನ್ನು ಕೆಳಗಿಳಿಸುವಂತಹ ಪ್ರಯತ್ನವಂತ. ಕೆಲವರಿಗೆ ತಾನು ಮೇಲೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಇದ್ದರೆ ಉಳಿದವರನ್ನು ತಗ್ಗಿಸುವುದು, ಆವಾಗ ತಾನು ಎತ್ತರದಲ್ಲಿ ಕಾಣುತ್ತೇನಲ್ಲೋ. ಇಂತಹ ಪ್ರವೃತ್ತಿ ರಾಮಸೇನೆಯಲ್ಲಿ ಕಪಿ ನಾಯಕರಿದ್ದಾರೆ ಅನ್ನೋದು ಅವನಿಗೆ ಗೊತ್ತಿದೆ. ರಾಮಸೇನೆ ಬಂದದ್ದು ಗೊತ್ತಿದೆ. ಅಶ್ವಮೇಧದ ಕುದುರೆಯ ಹಣೆಯಲ್ಲಿರುವಂತಹ ಲಿಖಿತವನ್ನು ಅವರು ಓದಿದ್ದಾರೆ. ಹಾಗಿರುವಾಗ ನಾನು ರಾಮನ ಪಕ್ಷದವ ಎಂಬ ಅಷ್ಟನ್ನು ಅರ್ಥ ಮಾಡಿಕೊಳ್ಳದ ಮೂಢನಾಗಿರಲಿಕ್ಕೆ ಸಾಧ್ಯ ಇಲ್ಲ. ವೀರಮಣಿ ಅಷ್ಟಿದ್ದು ಗೌಣ ರೂಪನಂತೆ ಕಾಣ್ತಾನೆ ಅಂತೇಳಿದರೆ ಹೌದು, ನಮಗೊಂದು ಬಾಲ ಇರುವುದು ಹೌದು. ಈ ಬಾಲ ಇದ್ದ ಕಾರಣ ಬಾಲ ಇಲ್ಲದ ಮನುಷ್ಯ ವರ್ಗಕ್ಕಿಂತ ಕೀಳು ಎಂಬಂತಹ ನಿರ್ಲಕ್ಷ್ಯ ಭಾವನವನ್ನು ತೋರಿಸ್ತಾನೆ ಅಂತೇಳಿ ಆದರೆ ಮನುಷ್ಯರಲ್ಲಿ ಶ್ರೇಷ್ಠತೆಯನ್ನು ಗುರುತಿಸಬೇಕಾದ್ದು ಜ್ಞಾನದಿಂದ. ಜ್ಞಾನ ಮನುಷ್ಯನಲ್ಲದವನಲ್ಲಿ ಇದ್ದರೂ ಕೂಡ ಅವನಿಗೆ ಗೌರವಿಸಿದರೆ ಮಾತ್ರ ಅವ ಮನುಷ್ಯ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಿದ್ದರೆ ನಾನು ಏನು ಎಂಬುದನ್ನು ತಿಳಿಯದೆ ನನ್ನನ್ನು ಚಿಕ್ಕವನನ್ನಾಗಿ ಮಾಡುವುದಕ್ಕೆ ಇವ ಪ್ರಯತ್ನಿಸ್ತಾನೆ ಅಂತಲೇ ಆದರೆ ವನಚರನು ಇವನೇನು ತಲೆ? ಇವನೇನು ಮನ್ನಣೆಯಿಂದ ಕಾಣುವುದೋ, ಎದುರುಗೊಳ್ಳುವುದೋ, ಸ್ವಾಗತಿಸುವುದೋ, ಸುಭಾಷಿತಗಳಿಂದ ಹತ್ತಿರ ಕರೆಯುವುದೋ ಮಾಡುವುದು ಎಂಬಂಥ ನಿರ್ಲಕ್ಷ್ಯ ಭಾವನೆಯನ್ನು ತೋರಿಸ್ತಾನೆ ಅಂತಲೇ ಆದರೆ ಅವನಿಂದ ದೊಡ್ಡ ಮಟ್ಟಕ್ಕೆ ನಾನು ಕಾಣಿಸಬೇಕು ಎಂಬಂಥ ಪ್ರಯತ್ನ ನನಗಿಲ್ಲ. ಇದ್ದರೂ ಅವನಿಂದ ಕಡಿಮೆ ಯೋಗ್ಯತೆಯಲ್ಲ ಎಂಬುದನ್ನು ನಾನು ತೋರಿಸಲೇಬೇಕಾಗಿ. ನಮ್ಮ ಬಾಲ ಕಾಣುವಷ್ಟೇ ಅಲ್ಲ, ಬೆಳೆಸಿದರೆ ಬೇಕಾದಷ್ಟು ಬೆಳೆಯುವಂಥದ್ದು. ಸಾಕಷ್ಟು ನೀಳವಾಗಿ ಬೆಳೆದಂತಹ ಬಾಲವನ್ನು ಸುರುಟಿ ಆಕಾರದಲ್ಲಿ ಗುಳಿಸಿದೆ. ಎಷ್ಟು ಎತ್ತರ ಅನ್ನುವುದಕ್ಕೆ ಲೆಕ್ಕ ಇಲ್ಲ. ಅರಸ ಎದುರಲ್ಲಿ ಮಂಡಿಸಿದ ಎಂಬಷ್ಟು ಕಾಣಿಸಿದರೆ ಸಾಕು, ಸರಿ ಸಮ ನಾವು ಎಂಬ ಹಾಗೆ ತೋರಿಸುವಂತೆ ಬಾಲವನ್ನು ಸುರುಟಿ ಸಮಾಮಧ್ಯದಲ್ಲಿ ಕೂತ್ಕೊಳ್ತೇನೆ. ನೀನು ತಲೆ ತಗ್ಗಿಸಿ ಮಾತಾಡುವುದು ಬೇಡ, ನೇರ ಮಾತಾಡು ಅಂತ ಎತ್ತರದಲ್ಲಿ ಕುಳಿತದ್ದು ನಾನು. ಮಂಗಗಳು ಯಾವತ್ತೂ ಮೇಲೆ ಇರುವುದು ಮರದಲ್ಲಿ. ಮರವೇ ನಿಮಗೆ ಮನೆ. ಹೌದು, ಮರ್ಕಟರಾದಂತಹ ನೀವು ಚಪಲ ಚಾಂಚಲ್ಯ ಚಿತ್ತದಿಂದ ಏನು ಮಾಡಿದ್ರು ನಾವೆಲ್ಲಾದರೂ ಪ್ರಶ್ನಿಸುವುದಿಲ್ಲ. ಆದ್ರೆ ಇಲ್ಲಿ ವಿಷಯ ಏನು ಗೊತ್ತಾ? ಏನು? ನಿನ್ನನ್ನು ನೋಡಿದ್ರೆ ನಿನ್ನ ಸೊಂಟದಲ್ಲಿ ಒಂದು ಉಡಿದಾರ ಇದೆ. ಹೌದು, ಹೆಗಲಲ್ಲಿ ಜನದಾರ ಇದೆ. ಇದೆ ತಲೆಯಲ್ಲಿ ಒಂದು ಸ್ವರ್ಣದ ಕಿರೀಟ ಇದೆ. ಅದು ಇದು ಆದದ್ದರಿಂದ ಕೇವಲ ಮರದಿಂದ ಮರಕ್ಕೆ ಹಾರುವಂತಹ ಮರ್ಕಟ ವರ್ಗಕ್ಕೆ ಮೀಸಲಲ್ಲ ನೀನು. ಯಾವುದೋ ಒಂದು ಸಂಸ್ಕಾರಕ್ಕೆ ಒಳಪಟ್ಟವ ಅಂತ ನಾವು ಭಾವಿಸಿದ್ರೆ ನೀನು ಅದರ ಗಂಧಗಾಳಿಯನ್ನು ಇಲ್ಲಿ ತೋರಿಸಲಿಲ್ವಲ್ಲ. ಒಂದು ಸಭಾ ಮರ್ಯಾದೆ ಸಾಮಾನ್ಯ ಪಕ್ಷದಲ್ಲಿ ಬರುವುದಕ್ಕೊಂದು ಪರವಾನಿಗೆ ಬೇಕು, ಹೌದು, ಕುಳಿತುಕೊಳ್ಳುವುದಕ್ಕೆ ಸಭಾಧ್ಯಕ್ಷರ ಅನುಮತಿ ಬೇಕು ಇತ್ಯಾದಿಗಳನ್ನೂ ವ್ಯವಹಾರದಲ್ಲಿ ಕಂಡುಕೊಳ್ಳದೆ ಕೇವಲ ನಿನ್ನ ಇಚ್ಛಾನುಸಾರವಾಗಿ ಇಲ್ಲಿ ನಡ್ಕೊಂಡಿದ್ದೀ ಅಂತಾದ್ರೆ ಇದು ಏನನ್ನು ಸೂಚಿಸ್ತದೆ ಗೊತ್ತಾ? ಏನು? ನಿನ್ನ ಮದಮುಖತ್ವವನ್ನು ಸೂಚಿಸ್ತದೆ. ನಾನು ಮದಮುಖ? ಮದಮುಖ ಯಾರು ಅಂತ ಗೊತ್ತಿದೆಯಾ?
ಅತ್ಯಂತ ಗೌರವಯುತವಾದಂತಹ ಸಭೆ ಎಂಬ ಹಾಗೆ ನಾನು ಪ್ರವೇಶಿಸಿದೆ. ಬರುವಾಗ ತಡೆದು ಸಾವಿರ ಪ್ರಶ್ನೆಗಳನ್ನು ಹಾಕಿ ಉಪದ್ರವ ಕೊಡುವವರು ಯಾರೂ ಇರಲಿಲ್ಲ. ಕೆಲವೊಮ್ಮೆ ಒಳಗಿರುವ ಯಜಮಾನ್ಯಗಿಂತ ಬಾಗಿಲಿನಲ್ಲಿ ಇರುವವನಿಗೆ ಉತ್ತರ ಕೊಡುವುದು ಬಹಳ ಕಷ್ಟ ಆಗ್ತದೆ. ಆದ್ರೆ ನಿನ್ನ ಊರು ಹಾಗಲ್ಲ. ನೀನು ಕೆಲವು ಬಾಗಿಲು ನೋಡಿದ್ದಿಂತಾಯ್ತು. ಹಲವು ಬಾಗಿಲು ನೋಡಿದ್ದೇನೆ, ಕೆಲವು ಯಾಕೆ ಅಂಥದ್ರಲ್ಲಿ ಒಳ ಪ್ರವೇಶ ಮಾಡುವಾಗಲೇ ಇದೊಂದು ಮರ್ಯಾದೆವಂತರ ಸಭೆ ಎಂಬುದಾಗಿ ನನಗೆ ಅನ್ನಿಸಿ. ಈ ಬಾಗಿಲಲ್ಲಿ ಯಾರು ಕೇಳದೆ ಇದ್ರೆ ಮಾತ್ರ ಮರ್ಯಾದೆ ಸಭೆ ಅಲ್ವಾ? ಹಾಗಲ್ಲ, ಕೇಳುವಷ್ಟು ಕೇಳಿದ್ರೆ ಮೋಸ ಇಲ್ಲ. ಅದಕ್ಕಿಂತ ಹೆಚ್ಚು ಅಧಿಕ ಪ್ರಸಂಗ ಕೇಳುವುದೇ ಈ ಬಾಗಿಲ ಬದಿಯಲ್ಲಿ ಇರುವವರ ಕಷ್ಟ ಆಗುತ್ತೆ. ಈ ಅಧಿಕ ಅಂತ ಹೇಳುದು ನೀನಾ ನಾನು ಅಲ್ಲ, ನಮ್ಮ ಪ್ರಸಂಗ ಹೇಗೆ ಅಂತ ಹೇಳಿಕೊಡ್ಲಿಕ್ಕೆ ನೀನಾ ಅಲ್ಲ. ಮತ್ತೆ ನಿನ್ನ ಈ ಸಭೆಯ ಬಾಗಿಲಲ್ಲಿ ಅಧಿಕ ಪ್ರಸಂಗ ಮಾಡುವವರು ಇರಲಿಲ್ಲ ಅನ್ನೋದು ತಪ್ಪು ಅಂತ ಹೇಳಿದ್ರೆ ನೀನು ಅಧಿಕ ಪ್ರಸಂಗ ಅಂತ ಆಗುತ್ತೆ. ಅಲ್ಲ ಅಲ್ಲ, ಮರ್ಯಾದೆಯಲ್ಲೇ ಇತ್ತು, ಕ್ರಮ ಪ್ರಕಾರವಾಗಿಯೇ ಇತ್ತು ನಿನ್ನ ಸಭೆ ಎಂಬುದು ನನಗೆ ಮೆಚ್ಚುಗೆ ಆಯ್ತು. ಆದ್ರೆ ಪ್ರವೇಶ ಆದಾಗ ಒಮ್ಮೆ ನೀನು ಬೆರಗಾದ ಹಾಗೆ ನನಗೆ ಕಂಡದ್ದು ಹೌದು. ಆದ್ರೆ ಅಲ್ಲಿಗೆ ನಿನ್ನ ಮುಖವನ್ನು ಯಥಾಸ್ಥಿತಿಗೆ ತಂದಿ ನಾನು ಇಲ್ಲಿ ಸಭೆಯಲ್ಲಿ ಯಾರಾದರೂ ನನ್ನನ್ನು ಕರೆಯುತ್ತಾರೋ ಎಂಬುದಾಗಿ ಯೋಚಿಸಿದ್ರೆ ಸಭೆಯಲ್ಲಿ ಎಲ್ಲರೂ ನಿನ್ನಷ್ಟೇ ಬುದ್ಧಿವಂತರಾಗಿರಬೇಕು ಅಂತ ಏನಿಲ್ಲ. ಅಲ್ಲ ಅಲ್ಲ, ನಮ್ಮಲ್ಲಿ ಮಂಗ ಸ್ವಾಗತ ಸಮಿತಿ ಇಲ್ಲ. ಮಂಗ ಸ್ವಾಗತ ಸಮಿತಿ ಇಲ್ಲ, ಯಾಕಂದ್ರೆ ಮಂಗಗಳು ನಮ್ಮ ಸಭೆಗೆ ಬರುವುದೂ ಇಲ್ಲ, ಅವರನ್ನು ಸ್ವಾಗತಿಸುವುದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆಯೂ ಇಲ್ಲ. ಹಾಗಾದ್ರೆ ಮಂಗ ವಿಚಾರಣಾ ಸಮಿತಿ ಅಧ್ಯಕ್ಷ ನೀನು? ಅಲ್ಲ ಅಲ್ಲ, ಈಗ ವಿಚಾರಿಸಿದ್ದು ನೀನು ಮಾತ್ರ. ಆಯ್ತು, ನಮ್ಮ ಸಭೆಯಲ್ಲಿ ಇಂಥದ್ದೊಂದು ಲೂಟಿ ಮಾಡುವುದಕ್ಕೆ ತೊಡಗಿದ ನಿನ್ನನ್ನು ಮದಮುಖ ಅಂತ ಹೇಳಿದ್ದು. ನೀನೊಂದು ಜೀವ ಇದ್ದೀಯನ್ನು. ಹೌದು, ಅದಕ್ಕಂತೂ ನೀನೇ ಜನ ಅಲ್ವ ಮಂಗ ಹತ್ರ ಮದಮುಖ ಅಂತ ಹೇಳಿ. ನನ್ನ ಮಕ್ಕಳು ಹೊರಟ್ರು ಕನಸನೆಯಲ್ಲಿ ಕೂತುಕೊಳ್ಳಿಸಿ ನಾನೇ ಮಾತಾಡ್ತೇನೆ ಅವರಲ್ಲಿ. ಅದು ನಾನು ನೋಡಿದ್ದೇನೆ ಅಯ್ಯ, ಪರೀಕ್ಷಿಸುತ್ತ ಅಂತ. ಆ ಮಕ್ಕಳು ನಿನ್ನ ಮುಖವನ್ನು ಪರೀಕ್ಷಿಸ್ತಾ ಇದ್ರು. ಆಗ ನನಗನಿಸ್ತು ಏನು ಅಪ್ಪ ಸುಮ್ಮನೆ ಕೂತಿದ್ದಾನೆ ಎಂಬ ಹಾಗೆ ಅಪ್ಪನ ಮುಖವನ್ನು ಮಕ್ಕಳು ಪರೀಕ್ಷಿಸಿದ್ರು. ಅದೇ ನೀನೇ ಪರೀಕ್ಷಿಸಿದ ಅಂತ ಹೇಳಿದ್ರೆ ನೀನೇನು ನಿನ್ನ ಮಕ್ಕಳು ಸುಮ್ಮನೆ ಕೂತಿದ್ದಾರೆ ಅಂತ ಪರೀಕ್ಷಿಸಿದೇನು? ಅಂತೂ ಏನಾದರೂ ಈ ಬಂದಂತಹ ವ್ಯಕ್ತಿಗೆ ಪ್ರತಿಕ್ರಿಯೆಯನ್ನು ತೋರಿಸಬೇಕು ಎಂಬ ಹಾಗೆ ಏನೋ ಒಂದು ಹೇಳಿಬಿಟ್ಟಿ. ಏನು ಹೌದು ಮದಮುಖನು ಹೌದು ಎಂಬುದಾಗಿ ಹೇಳಿದೆಯ ಅಲ್ವಾ? ಇದಕ್ಕೆ ವ್ಯಾವಹಾರಿಕ ಅರ್ಥವೇ ಜಗತ್ತಿನಲ್ಲಿ ಈಗ ಉಳಿದುಕೊಂಡಿದೆ. ನಿಜವಾದಂತ ಅರ್ಥ ಬದಲಾಗಿ ಹೋಗಿದೆ. ಯಾವಾತನ ಮುಖದಲ್ಲಿ ಮದವು ಕಾಣಿಸಿಕೊಳ್ಳುತ್ತದೋ ಅವನನ್ನು ಮದಮುಖ ಎಂಬುದಾಗಿ ಹೇಳುವುದೇ ಈಗ ಜಗತ್ತಿನಲ್ಲಿ ಉಳ್ಕೊಂಡಂತ ಕ್ರಮ. ನಿಜವಾಗಿ ಹಾಗಲ್ಲ. ಮತ್ತೆ ಒಬ್ಬ ನಡಕೊಂಡು ಹೋಗುತ್ತಾನೆ ಅಂತ ಹೇಳಿಟ್ಟುಕೋ. ಪೂರ್ವಾಭಿಮುಖವಾಗಿ ಹೋಗುತ್ತಾ ಇದ್ದಾನೆ, ಪಶ್ಚಿಮಾಭಿಮುಖವಾಗಿ ಹೋಗುತ್ತಾ ಇದ್ದಾನೆ, ಮದಮುಖವಾಗಿ ಹೋಗ್ತಾನೆ ಅಂತಂದ್ರೆ ಮದವನ್ನು ಅರ್ಜಿಸಿಕೊಂಡಿದ್ದಾನೆ ಅಂತ. ಮತ್ತೆ ಇದೇ ರೀತಿ ಮುಂದುವರೆದ್ರೆ ಮದ ಏರುವ ಸಾಧ್ಯತೆ ಇದೆ. ಹಾಗಾಗಿ ನೀನು ಮದಮುಖನಾಗದಿರು ಎಂಬ ಆಶಯದಿಂದ ನಿಮಗೆ ಹೇಳುದು. ಮದಮುಖರು ನೀವೀಗಲು, ನೀವು ಮದಿಸಿದವರಲ್ಲ, ಮದಮುಖರು ನೀವೀಗಲು. ಯಾಕಂದ್ರೆ ನಿನ್ನ ಮಕ್ಕಳು ನೀನು ಈಗ ಅರಿಯದೆ ಆದದ್ದಾದರೂ ಅರಿತವರು ಒಪ್ಪಿದಂತಹ ವ್ಯವಸ್ಥೆಯಲ್ಲಿ ನಮ್ಮ ಶ್ರೀರಾಮಚಂದ್ರನ್ನು ಪೂಜಿಸಿ ಕಳುಹಿಸಿದಂತ ಅಶ್ವವನ್ನು ಕಟ್ಟಿಯಾಗಿದ್ದೀರಿ. ನಿಮ್ಮ ಹೌದು, ನೀನು ಅವನ ಜನ ಹೌದು. ಅದು ಗೊತ್ತಾಗ್ಲಿಲ್ಲ. ಹೆಚ್ಚು ಕಷ್ಟ ಪಡ್ಬೇಡ, ನಾನೇ ಆಂಜನೇಯ. ನೀನೇ? ಹೌದು, ಮಾರುತಿ. ನಿಮ್ಮ ಕೂಟದಲ್ಲಿ ಅಧ್ಯಕ್ಷ ನೀನೇ? ಹೌದು, ತಪ್ಪಿಗಳಲ್ಲಿ ನಾನು ನಾಯಕ. ನಮ್ಮಲ್ಲಿ ಅಧ್ಯಕ್ಷ ಎಂಬಂತ ಚುನಾವಣೆ ಇಲ್ಲ, ಆರಿಸುವಿಕೆ ಹೊರತು ಅದಕ್ಕೆ ಬೇಕಾಗಿ ಚುನಾವಣೆಯನ್ನು ನಡೆಸುವುದಿಲ್ಲ. ಆದ್ರೆ ಒಬ್ಬ ಕಪಿ ನಾಯಕನೇ ಹೌದಾದ್ರೂ ರಾಮದಾಸನೂ ಹೌದು. ಅಂತಹ ನನ್ನಲ್ಲಿ ನಾಯಕರೆಲ್ಲ ದಾಸರ ಅಲ್ಲ, ದಾಸರೆಲ್ಲ ನಾಯಕರ? ಹಾಗಲ್ಲ, ನಿಜವಾದ ನಾಯಕನು ತನ್ನಿಂದ ಶ್ರೇಷ್ಠ ನಾಯಕನಲ್ಲಿ ದಾಸ್ಯವನ್ನು ಒಪ್ಪಿಕೊಳ್ಳುತ್ತಾನೆ, ಕನಿಷ್ಠರಲ್ಲಿ ಎಂದೂ ದಾಸ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಅದು ನಾಯಕತ್ವ ಲಕ್ಷಣ, ರಾಮನಿಂದ ನಾವು ಅರ್ಜಿಸಿಕೊಂಡದ್ದು. ಹಾಗಾಗಿ ನಿನ್ನಂಥವರ ಮುಂದೆ ನಾವು ದಾಸರಾಗುವುದಿಲ್ಲ. ಬೇಡ, ಮಂಗಗಳಿರಲಿ, ರಾಮನ ಮುಂದೆ ಎಂದೆಂದೂ ನಾವು ದಾಸ. ಮಂಗನಿಗೆ ಇರಲಿ ಈ ಮಂಗಗಳು, ಸಾಕು. ಅಂದ್ರೆ ನಿನ್ನಂತವರನ್ನು ಕಟ್ಟಿಕೊಳ್ಳುವ ಆ ಕಷ್ಟ ನನಗೆ ಬರುವುದು? ನಾವು ಕಟ್ಟಿಕೊಳ್ಳುವುದಿಲ್ಲ ನಿನ್ನಂತವರನ್ನು. ಸರಿ, ಮದಮುಖರು ನೀವೀಗಲು ಅಂತೇಳಿ ನಾವು ಯಾಕೆ ಹೇಳಿದ್ದಾನೆ? ಶ್ರೀರಾಮ ಜಗದ ಒಡೆಯ. ಈ ಜಗತ್ತು ಎಷ್ಟು ವ್ಯಾಪ್ತಿಯನ್ನು ಸೇರಿಕೊಂಡಿದೆ? 14 ಲೋಕಗಳಿಗೂ ಕೂಡ.
ಹದಿನಾಲ್ಕು ಲೋಕದ ಒಡೆತನವನ್ನು ಎರಡು ರೀತಿಯಲ್ಲಿ ಸಾಧಿಸಬಹುದು. ಹೇಗೆ? ಒಬ್ಬ ಬಲತ್ಕಾರದಿಂದ. ನಮ್ಮ ಹಿಂದಿನ ಕಲೆಯ ಚರಿತ್ರೆಯಲ್ಲಿ ಒಬ್ಬ ರಾವಣ ಎಂಬಂತವ ಇದ್ದ. ಅವ ಹದಿನಾಲ್ಕು ಲೋಕದಲ್ಲಿ ತನ್ನ ಬಲದಿಂದ ಅಧಿಕಾರವನ್ನು ಒಂದು ಕಾಲದಲ್ಲಿ ನಿರ್ಮಿಸಿ ಅವ ಹದಿನಾಲ್ಕು ಲೋಕದೊಡೆಯ ಅನಿಸಿಕೊಂಡ. ರಾಮ ಅವನನ್ನು ಕೊಂದವನೇ ಹೌದಾದರೂ ಕೂಡ ರಾಮ ಹದಿನಾಲ್ಕು ಲೋಕದ ಒಡೆಯಾದ್ದ. ಅದರಿಂದ ಹದಿನಾಲ್ಕು ಲೋಕದ ಪ್ರತಿಯೊಂದು ಜೀವಿಗಳನ್ನು ಪ್ರೀತಿಸಿ ಅವರ ಮನಸ್ಸನ್ನು ಗೆದ್ದ ಕಾರಣ ಅಂತಹ ರಾಮ ಹದಿನಾಲ್ಕು ಲೋಕದ ಒಡೆಯನಾಗಿ ಈ ಕಾಲದಲ್ಲಿ ಕಾಣ್ತಾ ಇದ್ದಾನೆ. ಹಾಗಾಗಿ ಅಜಾತ ಶತ್ರುವಾಗಿ ಜಗತ್ತಿನ ಮುಂದೆ ಕಾಣಿಸುವಂತಹ ರಾಮನ ಅಶ್ವವನ್ನು ನೀವು ಹಿಡಿದಿರಿ ಅಂತೇಳಿ, ಆದರೆ ಯಾವ ಉದ್ದೇಶಕ್ಕಾಗಿ ಕ್ಷತ್ರಿಯರು ಪ್ರವೃತ್ತರಾಗಬೇಕು ಆ ಉದ್ದೇಶದಿಂದ ನೀವು ವಿಮುಖರಾಗಿದ್ದೀರಿ ಅಂತ ತಿಳ್ಕೊಳ್ಬೇಕು. ಬರಿದೇ ಕದನ ಕಾರಣ. ಕದನಕ್ಕೆ ಕ್ಷತ್ರಿಯರು ಯಾವತ್ತೂ ಹೆದರಬಾರದು. ತಾವು ಮುಂದು ತಾವು ಮುಂದು ಎಂಬುದಾಗಿ ಅಡಿಯನ್ನು ಇಡುವವರೇ ಇರಬೇಕು. ಆದರೆ ಯುದ್ಧ ಅದೊಂದು ಸಫಲತೆಗೆ ಕಾರಣವಾಗುವೆ. ಅದು ಬರಿದೆ ಅಲ್ಲಿ ಭಾರಿ ಯುದ್ಧ ಅಂತ. ಯಾಕೆ? ಒಂದು ತೆಂಗಿನಕಾಯಿಗೆ ಬೇಕಾದ್ದು ಅಂಥದ್ದಲ್ಲ. ಹಿರಿದಾದ ಮೌಲ್ಯಕ್ಕಾಗಿ ಹೋರಾಡೋದು ಆದ್ರೆ ಅದು ಮೌಲ್ಯಯುತವಾದಂತಹ ಕಾಲದಾಗ್ತದೆ. ಇದು ಚಿಕ್ಕದು. ರಾಮನ ಕುದುರೆಯನ್ನು ನಾವು ಕಟ್ಟಿದ್ದೇವೆ. ರಾಮನ ಕುದುರೆ ಚಿಕ್ಕದ ಅಲ್ಲ, ಅದನ್ನು ಕಟ್ಟಿದ್ದೇವೆ ಎಂಬುದಾಗಿ ಹೇಳುವುದರಲ್ಲಿ ನೀವು ನಾವು ದೊಡ್ಡವರಾಗುತ್ತೇವೆ ಎಂಬುದಾಗಿ ಹೇಳಿಕೊಳ್ಳುದಿದ್ರೆ ಹಾಗಿದ್ರೆ ಕಟ್ಟಬಾರದು ಅಂತ ಆಶಯ ಅಲ್ಲ. ನಿಜವಾಗಿಯೂ ಕಟ್ಟದೇ ಇರುವುದೇ ಒಳ್ಳೆಯದು ಅಂತಲ್ವ ಅದರಲ್ಲಿ ಸೂಚನೆ. ಏನು ಅಂತ? ಈ ಕುದುರೆ ಅದರ ಆಶಯ ಬ್ರಹ್ಮಹತ್ಯಾ ದೋಷ ಶಂಕೆ ಬಂತು. ಹದಿನಾಲ್ಕು ಲೋಕದಲ್ಲೂ ದೇವನೆಂದು ಪರಿಗಣಿತನಾದಂತಹ ರಾಮನ ಪೂಜಿತಾಶ್ವ ಅವನೇ ಹೇಳಿಕೊಂಡದ್ದಲ್ಲ, ಪರಿಗಣಿತವಾದ ರಾಮನ ಚರಿತ್ರೆಯುದ್ದಕ್ಕೂ ನನ್ನನ್ನು ಮನುಷ್ಯನೆಂಬುದಾಗಿ ತಿಳಿದುಕೊಳ್ಳಿ ಭಾವಿಸಿಕೊಳ್ಳಿ ಎಂಬುದಾಗಿ ಹೇಳಿದ್ದಾನೆ ಹೊರತು ರಾಮನಲ್ಲಿಯೂ ತಾನೇ ದೇವರು ಎಂಬುದಾಗಿ ಹೇಳಲಿಲ್ಲ. ಅಥವಾ ನಾನೇ ದೇವರು, ನನ್ನ ಮೈ ಮೇಲೆ ದೇವರು ಬರ್ತಾನೆ ಅಂತ ಹೇಳಿದ್ರೆ ನೂರಕ್ಕೆ ನೂರು ಸುಳ್ಳಿ, ಅದರಲ್ಲಿ ಸತ್ಯವನ್ನು ಕಾಣಬೇಡ. ಆದರೆ ಅವನಲ್ಲಿ ದೈವತ್ವವನ್ನು ಕಂಡು ಹದಿನಾಲ್ಕು ಲೋಕದವರು ಕೂಡ ರಾಮನನ್ನು ದೇವರು ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಅಂಥವನನ್ನು ಅವರು ಬಲ್ಪುಳ್ಳವರು ಕಟ್ಟಿಕಾದುವುದು ಅಂದ್ರೆ ಏನು? ಮನುಷ್ಯನ ಯೋಗ್ಯತೆಯಲ್ಲಿ ಯಾವುದು ಹಿರಿದೋ ಅದನ್ನು ಯಾವತ್ತು ಎತ್ತಿ ತೋರಿಸ್ತಾರೆ. ಒಬ್ಬ ಹೆಣ್ಣಿನ ಸರ್ವಾಂಗಗಳಲ್ಲಿ ಕಣ್ಣು ಅತ್ಯಂತ ಸುಂದರವಾದ್ದು ಅಂತ ಆದ್ರೆ ಆ ಮೀನಿನಂತಹ ಕಣ್ಣಿನವಳು ಆ ಮೃಗನೇನೆ ಎಂಬುದಾಗಿ ಹೇಳಿದ ಕೂಡಲೇ ಅವಳ ಮೂಗು ಓರೆ ತುಟಿ ಓರೆ ಕಿವು ಡಂಕು ಎಂಬ ಅರ್ಥ ಅಲ್ಲ. ಯಾವುದು ಪ್ರಧಾನವಾಗಿ ಗುರುತಿಸಲ್ಪಡ್ತಾರೆ ಅದನ್ನು ಎತ್ತಿ ಹೇಳುವಂತು. ಬಲ್ಪುಳ್ಳವರು ಅಂದ್ರೆ ಬುದ್ಧಿ ಕಡಿಮೆ ಇದ್ದವರು ಅಂದ್ರೆ ಬಲ್ಪೇ ಅದರಲ್ಲಿ ಎದ್ದು ಕಾಣುವಂತಹ ಲಕ್ಷಣ. ಹಾಗಾಗಿ ತನ್ನಲ್ಲಿ ಬಲವಿದೆ ಎಂಬಂತಹ ಅಹಂಕಾರದಿಂದ ಯಾರಿದ್ದಾರೆ ಅವರು ಕಟ್ಟುವುದು. ಕಾದಲು ಅಸದಳವಾದವರು ರಾಮನ ಉನ್ನತಿಗೆಯನ್ನು ಕಂಡು ಅವನ ಪರಾಕ್ರಮವನ್ನು ಕಂಡಲ್ಲ, ಉನ್ನತಿಗೆಯನ್ನು ಕಂಡು ಅಂಥವನ ಮೇಲೆ ಯುದ್ಧ ಮಾಡಬೇಕೆ ಎಂಬುದಾಗಿ ಯಾರು ನಂಬಿಕೊಳ್ತಾರೆ ಅವರು ತಪ್ಪ ಕಾಣಿಕೆಗಳನ್ನು ಕೊಡಬೇಕು. ಸಾಮಾನ್ಯವಾಗಿ ಹೇಳ್ತೇನೆ, ಹೇಗೆ ಒಬ್ಬನಿಂದ ಒಬ್ಬ ವೀರ ಇರಬಹುದು. ಮಹಾವೀರ ಯಾರು? ಯಾರಲ್ಲೂ ಯುದ್ಧಕ್ಕೆ ಹೋಗದೆ ಯಾರೂ ಅವನ ಮೇಲೆ ಯುದ್ಧವನ್ನು ಆಶಿಸಲಿಲ್ಲವೋ ಅವ ಮಹಾವೀರ. ಜಿನ ಅಥವಾ ಎಲ್ಲವನ್ನು ಗೆದ್ದವ ಯಾರು? ಹೊರಗಿನ ಸಾಮ್ರಾಜ್ಯವನ್ನು ಗೆದ್ದವ ಜಿನ ಆಗುವುದಿಲ್ಲ, ಒಳಗಿನ ಅರಿ ಷಡ್ವರ್ಗಗಳನ್ನು ಗೆದ್ದವ ಜಿನ ಅಂತಾನೆ. ಅಂಥವ ಶ್ರೀರಾಮಚಂದ್ರ. ಅಂಥವನ ಆ ಕುದುರೆಯನ್ನು ತಟ್ಟಿದ್ದು ಬರಿದೇ ಕದನ ಕಾರಣರಾದಿರಿ. ಆದ ಕಾರಣ ರಾಮನ ಉನ್ನತಿಗೆ ಏನು ತಿಳಿಯದೆ ಮಾಡಿದ್ದು ತಪ್ಪು ಎಂಬುದಾಗಿ ಒಪ್ಪಿಕೋ. ಸ್ವಲ್ಪ ವ್ಯಾಕರಣಬದ್ಧವಾಗಿ ಮಾತಾಡ್ತೀ, ಕಲಿತಿದ್ದಿ ಅಂತ ಅರ್ಥ ಆಗ್ತದೆ. ಏನು ಮಾಡುವ ಸೂರ್ಯದೇವರು? ಆದ್ರೆ ಇದಕ್ಕೆ ಉತ್ತರ ಹೇಗೆ ಗೊತ್ತಾ? ಮನಸ್ಸು ಪ್ರಧಾನವಾಗಿರಬೇಕು ಅಂತ ಒಂದು ವಾಕ್ಯ ಬಂತು ನಿನ್ನಿಂದ. ಖಂಡಿತ ಖಂಡಿತ. ಈಶ್ವರಾನುಗ್ರಹಕ್ಕೆ ಒಳಗಾದಂತಹ ನಾವು, ಪಶುಪತಿ ಎನಿಸಲ್ಪಟ್ಟಿರುವಂತಹ ಪರಶಿವನ ಆರಾಧಕರಾದ ನಾವು, ಒಳ್ಳೆಯದು. ಲೋಕದಲ್ಲಿ ಪಶುಪತಿ ಅಂದ್ರೆ ಏನು?
ನಿಜವಾಗಿ ಜಗತ್ತಿನ ಜೀವ ಜಗತ್ತು ಎಲ್ಲವೂ ಪಶುಗಳೇ ಅವನ ಮುಂದೆ ಆದಿಕಿರಾತನ ಸದ್ಭಕ್ತರಾದ ನಮ್ಮಲ್ಲಿ ಅಂತರಂಗವನ್ನು ಶೋಧಿಸುವುದಕ್ಕೆ ನೀವು ಮನ ಮಾಡಿ ಏನು ನಿನ್ನ ಮುಗಿನ ನೇರಕ್ಕೆ ನಮ್ಮ ವ್ಯವಹಾರ ಇಲ್ಲ ಎನ್ನುವುದರಿಂದ ನಾವು ಮಾಡಿದ್ದು ತಪ್ಪು ಅಂತ ಹೇಳುವುದ ನೀನು ಇಲ್ಲಪ್ಪ ಈಶ್ವರ ದೇವರ ಭಕ್ತಿ ತಪ್ಪು ಅಂತ ನಾನು ಹೇಳಿಯೇನು ಹಾಗಲ್ಲ ನಿಮ್ಮ ರಾಮ ಯಾರೋ ಇರ್ಲಿ ನಿನಗೆ ಆರಾಧನೀಯನಿರಬಹುದು ಹೌದು ಅವ ಕಟ್ಟಿದಂತ ಅವ ಬಿಟ್ಟಿರುವಂತಹ ಕುದುರೆ ಹೌದು ನಾವು ಕಟ್ಟಿದ್ದೇವೆ ಹಾಗಾದ್ರೆ ಅವ ಬಿಟ್ಟದ್ ಯಾಕೆ ಅಂತ ಶೋಧನೆ ಬೇಕೋ ಬೇಡವೋ ಬ್ರಹ್ಮ ಹತ್ಯಾ ದೋಷ ರಾವಣನ ಅಪ್ಪ ಬ್ರಾಹ್ಮಣ ಆದದ್ದು ಕಷ್ಟದಷ್ಟೇ ಈ ಲೋಕದಲ್ಲಿ ನಾವು ಮಾಡುವಂತಹ ಕಾರ್ಯ ಕಾರಣಗಳು ಶುದ್ಧವಾಗಿದ್ರೆ ಮತ್ತೆ ಅದರಲ್ಲಿ ಏನೇನೂ ಶೇಷಗಳು ಉಳಿಯುವುದಿಲ್ಲ ಕರ್ಪೂರಕ್ಕೆ ಬೆಂಕಿ ಹಿಡಿದ ಹಾಗೆ ಅದರಲ್ಲಿ ಬೂದಿ ಸಿಕ್ಕುವುದಿಲ್ಲ ಸರಿ ಧೀರನಾದವ ಇಟ್ಟಿರುವಂತಹ ಹೆಜ್ಜೆಯಲ್ಲಿ ವಿಚಲತೆಯನ್ನು ಕಾಣಕೂಡದು ರಾವಣನನ್ನು ಕೊಲ್ಲುವುದರ ಪೂರ್ವದಲ್ಲಿಯೇ ರಾಮ ಬೇಕಾದ ವ್ಯವಸ್ಥೆಯಲ್ಲಿಯೇ ತೊಡಗಿದ್ದಾನೆ ಅಂತ ನಾವು ತಿಳಿದ ಸತ್ಯ ಖಂಡಿತ ಎಲ್ಲಾ ಲೋಕಗಳಲ್ಲಿಯೂ ದುಷ್ಟಾಂತ ಕೊಂಡಾಡಲ್ಪಟ್ಟ ಅಥವಾ ಈ ಲೋಕದಲ್ಲಿ ಅಳಿಯುವುದಕ್ಕೆ ಇರುವವ ಬಾಧಕಿ ಪಾತಕಿ ಅಂತ ಕೊಂಡಾಡಲ್ಪಟ್ಟ ರಾವಣ ಸತ್ತನಾದರೆ ಅವನನ್ನು ಕೊಂದದ್ದಕ್ಕೆ ಒಂದು ದೋಷ ಬರ್ತದೆ ಅಂತ ಇವು ಎಣಿಸುವಲ್ಲೇ ನಮಗೇನು ವೈಕಲ್ಯ ಕಾಣುತ್ತದೆ ಬಹಳ ಸುಲಭದಲ್ಲಿ ಹೇಳು ಹೇಗೆ ಒಬ್ಬನಲ್ಲಿ ಮಹಾ ಕಳ್ಳ ಹಸು ಇದೆ ಅದು ಎಲ್ಲರ ಹಿತ್ತಿಗೂ ಉಪದ್ರವ ಒಬ್ಬ ಕಲ್ಲು ಬಿಸಾಡಿದಾಗ ಅದರ ಕಾಲು ಮುರಿಯಿತು ಅಂತೇಳಿ ಅದು ಕೆಟ್ಟ ಹಸು ಅದರ ದನ್ಯ ಕೆಟ್ಟವ ಅಂತ ಹೇಳುವುದಲ್ಲ ಆ ಹಸುವಿನ ಕಾಲಿಗೆ ಗಾಯ ಆಯ್ತಲ್ಲ ಆ ಒಂದು ಚಿಂತೆ ಇರ್ತದೆ ಹೌದು ನಿಮ್ಮ ದನ ಸಿಕ್ಕ ಸಿಕ್ಕಲ್ಲೆಲ್ಲ ಹಾರಿ ಬಾಕಿದವರು ಕಲ್ಲು ಬಿಸಾಡಿ ಅದರ ಕಾಲು ಮುರಿದಿದೆ ಎನ್ನುವುದರಿಂದ ಮುರಿದವ ಪಶ್ಚಾತ್ತಾಪ ಪಟ್ಟು ಮನೆಯಲ್ಲಿ ಗೋಹತ್ಯೆ ಯಾಕೆ ನಾನು ಶ್ರಮಿಸಿದನಲ್ಲ ಅಂತ ಕಣ್ಣೀರು ಸುರಿಸಿದ ಹೌದು ರಾವಣ ದುಷ್ಟ ಹೌದಪ್ಪ ಆದ್ರೆ ಅವನ ಅಪ್ಪ ಬ್ರಾಹ್ಮಣ ಅಲ್ವೋ ಎಂಬುದೇ ಅಲ್ಲಿ ಪ್ರಶ್ನೆ ಇದ್ದದ್ದು ಯಾರು ಬ್ರಾಹ್ಮಣ ಆದ್ರೂ ಅವನನ್ನು ರಾಮರೂಪ ರಾಕ್ಷಸ ಅಂತಲೇ ಕೊಂಡಾಡಿದ್ದಲ್ವ ರಾಕ್ಷಸತ್ವವೇ ಇದ್ದ ಹೌದಪ್ಪ ಅವ ಸತ್ತದ್ದಕ್ಕೆ ಇವ ಪಾಪ ಪರಿಹಾರಕ್ಕೆ ಪಾಪ ಭಕ್ಷಾಳನೆಗೆ ಹೊರಟಿದ್ದಾನೆ ಅಂತ ಆದ್ರೆ ನಾವು ಅದಕ್ಕೆ ದಂಡ ತೆರಬೇಕಾದದ್ದು ಏನಿಲ್ಲ ಕ್ಷಾತ್ರದಲ್ಲಿ ಏನು ಅಥವಾ ಅಶ್ವಮೇಧ ವಿಧಿ ರೀತಿಯ ಏನು ಎನ್ನುವುದನ್ನು ಚಿಂತಿಸಿದ್ರೆ ಬಲುಹುಳ್ಳ ಭಟರಿದ ಕಟ್ಟಿ ಕಾದುವುದು ಎನ್ನುವಂತಹ ನಿಮ್ಮ ವಾಕ್ಯವನ್ನೇ ನಾವು ನಮಗೆ ಸಂಬಂಧಪಟ್ಟದ್ದು ಪಂಥಾಹ್ವಾನಕ್ಕೆ ಕಾರಣವಾದದ್ದು ಅಂತ ಭಾವಿಸಿದ್ರೆ ನೀ ಹೇಳ್ತಿ ನೀವು ಕಟ್ಟುವುದೇ ಕ್ಷುಲ್ಲಕ ಹೌದು ಹಾಗಿದ್ರೆ ಲೋಕದಲ್ಲಿರುವ ಎಲ್ಲರನ್ನೂ ಕೆಟ್ಟವರಾಗಿಸುವುದಕ್ಕಾಗಿಯೇ ನೀವು ಬಿಟ್ಟದ್ದ ಪಂಥಾಹ್ವಾನವನ್ನು ಕೊಟ್ಟು ಬರುವಾಗ ಪಡೆಯೊಡನೆ ನೀವು ಬಂದದ್ದು ಕಟ್ಟಿದ್ರು ಅಂತಂದ್ರೆ ಬಿಡಿಸುವುದಕ್ಕೆ ಕತ್ತಿ ಕೈದುಗಳ ಎಲ್ಲ ಸಿದ್ಧತೆ ಎಲ್ಲ ನಡೆದದ್ದು ಬಾಕಿದ್ದವರನ್ನೆಲ್ಲ ಹೆಂಬೇಡಿಗಳು ಮಾಡ್ಲಿಕ್ಕೋ ಅಯ್ಯೋ ಹಾಗಿದ್ರೆ ನಾವು ಸೇನೆಯನ್ನು ಯಾಕೆ ಅದೇನ ಹೇಳಿದ್ದು ಹಾಗಾದ್ರೆ ಲೋಕದಲ್ಲಿ ಕಟ್ಟಬಾರದು ಅಂತ ನೀವು ಬಿಟ್ಟದ್ದಲ್ಲ ಅಲ್ಲ ಕಟ್ಟುವುದಿದ್ರೆ ಕಟ್ಲಿ ಬಿಡಿಸುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಉಂಟು ಅಂತ ಇಷ್ಟೆಲ್ಲ ಬಲವನ್ನು ಒಟ್ಟು ಸೇರಿಸಿಕೊಂಡು ಬಂದಿದ್ದೀವಿ ಹೌದು ಹಾಗಾದ್ರೆ ನಾವು ಕಟ್ಟಿದ್ದೇವೆ ಎನ್ನುವುದರಿಂದ ನಾವು ಮಂದಮತಿಗಳು ಅಲ್ಲ ನಾವು ಮಧಮುಖರು ಅಲ್ಲ ನಮ್ಮದೇ ಆದಂತಹ ಒಂದು ಆಶಯವನ್ನು ಭಾವಿಸಿ ನಮಗೆ ತಿಳಿದಿರುವಂತಹ ವಾಕ್ಯವನ್ನು ಸೂತ್ರವಾಗಿಸಿ ನಾವು ಕುದುರೆಯನ್ನು ಕಟ್ಟಿದ್ದೇವೆ ನಮ್ಮಲ್ಲಿ ಬಲ ಉಂಟು ಅದಕ್ಕೆ ಬೇಕಾದಂತಹ ಬಲವನ್ನು ವಿರೋಧಿಸುವುದಕ್ಕೆ ನಾವು ಜಾಣ್ಮೆಯಿಂದ ಮುಂದುವರಿಯುತ್ತೇವೆ ಎನ್ನುವಂತಹ ಬದ್ಧತೆಯಲ್ಲಿ ತೊಡಗಿದಾಗ ನಿನ್ನ ಪ್ರವೇಶ ಅನಿರೀಕ್ಷಿತವಾಗಿ ಇಲ್ಲಿಗಾಯ್ತು ನಾನು ಆಕ್ಷೇಪಿಸಿ ನನ್ನ ಸಭೆಯಲ್ಲಿ ನನ್ನ ಅನುಮತಿ ಇಲ್ಲದೆ ಕೂತ ನಿನ್ನನ್ನು ಮದಮುಖ ಅಂತ ಹೇಳಿದ್ರೆ ತಿರುಗಿಸಿ ಮಂಗ ಬುದ್ಧಿ ತೋರಿಸುವುದಕ್ಕೆ ಆರಂಭ ಮಾಡಿದ್ದಿ ನಿಮ್ಮ ವರ್ಗದವರಿಗೆ ಒಂದು ಬುದ್ಧಿ ಉಂಟು ನೀವು ಸ್ವಂತ ಏನು ತಕೊಂಡು ಬರುವುದಿಲ್ಲ ಬರುವಾಗ ಯಾರು ಏನೇ ಬಿಸಾಡ್ಲಿ ಅದನ್ನು ಹಿಡ್ಕೊಂಡು ತಿರುಗಿಸಿ ಬಿಸಾಡು ಹೌದ ಹಾಗೆ ಮಂಗ ಬುದ್ಧಿ ತೋರಿಸುವುದಕ್ಕೆ ನಾ ಮದಮುಖ ಅಂತ ಹೇಳಿದ್ರೆ ನೀವು ಮದಮುಖರು ಅಂತ ಹೇಳುವಲ್ಲಿ ನೀನು ವಿಶೇಷವಾದಂತಹ ವ್ಯಾಖ್ಯಾನವನ್ನು ಸೇರಿಸ್ತಿ ಮಂಗಗಳ ಪ್ರತಿಕ್ರಿಯೆ ಹಾಗಿರುವುದು ಹೌದು ಹದಿನಾಲ್ಕು ಲೋಕಗಳಲ್ಲಿ ಅವಿಶ್ರಾಂತವಾದ ಕೀರ್ತಿಯನ್ನು ಸಂಪಾದಿಸಿದವ ರಾಮ ಹೌದು ಏನು ಹದಿನಾಲ್ಕು ಲೋಕಕ್ಕಿಂತ ಹೊರಗುಂಟ ಜ್ಯೋತಿರ್ಮೇಧ ಇಲ್ಲ ಒಳಗೆ ಉಂಟಲ್ಲ ಹೌದು ನಾವು ಅವನನ್ನು ತಿಳಿದಿದ್ದೇವೆ ಅಂತ ನೀನು ಹೇಗೆ ತಿಳಿದಿ ಅಥವಾ ಎಲ್ಲರೂ ಲೋಕದಲ್ಲಿ ಅವರನ್ನು ಒಪ್ಪುವುದೇ ಹೌದು ಅಂತ ಇದ್ರೆ ಈ ವಿಧಿಗೆ ಹೊರಟದ್ಯಾಕೆ ಲೋಕದಲ್ಲಿ ಎಲ್ಲರನ್ನು ಕರೆಸುವುದಪ್ಪ ನಮ್ಮದೊಂದು ಹೀಗುಂಟು ಒಂದು ನ್ಯಾಯ ಮಾತಾಡುವುದು ಅದಕ್ಕೆ ಬೇಕಾದಂತಹ ವಿಧಿಯನ್ನು ವೈದಿಕವಾಗಿ ನಡೆಸುವುದು ಹಾಗಾದ್ರೆ ಲೋಕದ ಮೇಲೆ ಕುದುರೆಯನ್ನು ಬಿಡ್ತಾನೆ ಅಂತಾದ್ರೆ ಅವನಿಗೂ ಅವನಲ್ಲಿ ಶಂಕೆ ಉಂಟು
ಪ್ರಪಂಚದಲ್ಲಿ ಯಾರಾದರೂ ಅನುಮಾನಿಸ್ತಾರೋ ನನ್ನಂತಹ ಹೆಗ್ಗಳಿಕೆಯ ಬಗ್ಗೆ ಯಾರಾದರೂ ತಿಳಿಯದೆ ಅಥವಾ ತಿಳಿಯುವುದಕ್ಕೆ ಪ್ರಯತ್ನಿಸಿ ಅಥವಾ ನನ್ನತನವನ್ನು ಆಕ್ಷೇಪಿಸುವುದಕ್ಕೆ ಈ ಲೋಕದಲ್ಲಿ ಯಾರಾದರೂ ಸಿದ್ಧರಾಗಿದ್ದಾರೋ ಎನ್ನುವ ಅನುಮಾನಕ್ಕಾಗಿಯೇ ಕಳಿಸಿದ್ದಾನೆ. ನಿಷ್ಕಾಮವಾದಂತಹ ಜ್ಞಾನ ಯಜ್ಞ ಅಲ್ಲ, ಸಕಾಮವಾದಂತೆ ಇದು. ನಿಮ್ಮದ್ದು ಸಕಾಮ ಹೌದು ಅಂತ ಇದ್ರೆ ನಮ್ಮದ್ದು ಸತ್ಕರ್ಮ ಅಂತ ನಾವು ಭಾವಿಸ್ತೇವೆ. ಇತ್ತಕ್ಕೂ ನಮಗೆ ಚಿಂತನೆ ಮೂಡುವಾಗ ಏನ್ ಅನ್ನಿಸ್ತದೆ ಗೊತ್ತಾ? ಏನು? ನೀನು ನಮ್ಮ ಸಭೆಯಲ್ಲಿ ರಾಮ ಹಾಗೆ ಹೀಗೆಲ್ಲ ಹೇಳ್ತಿಯಲ್ಲ, ಎಂತದ್ದ ನಿನ್ನ ರಾಮ? ಯಾವನವ? ಅಟ್ಟು ದೊಡ್ಡವ? ಏನುಂಟ ಅವನಲ್ಲಿ ವಿಶೇಷ? ಓಹೋ, ಏನು ಕಲಿತು ಅವನದ್ದು? ಕಲಿಯ ಕಲಿಗೆ ಅವ ಏನು ಗೊತ್ತ? ಕಲಿಗೆ ಸಾಮಾನ್ಯವಾಗಿ ಕೇಳುವಂತ ಒಂದು ಕ್ರಮ ಉಂಟು. ಹೌದು, ನಿನ್ನ ಪ್ರಶ್ನೆಗಳು ಹಾಗೆ ಬಹಳ ಒಂದು ಬೀಜದ ಹಾಗಿದ್ರು ಅದರ ಒಳಗೆ ಬಿಡಿಸ್ತಾ ಬೆಳೆಯುತ್ತಾ ಹೋಯಿತು ಅಂತೇಳಿ ಆದ್ರೆ ಮಹಾವೃಕ್ಷದಷ್ಟು ಬೆಳೆಯುತ್ತದೆ. ಕಲಿ ಎಂಬುದಾಗಿ ಬಹಳ ಸುಲಭದ ಒಂದು ಶಬ್ದವನ್ನು ಹಾಕಿದಿ. ಹೆಚ್ಚು ವಿಸ್ತೃತವಾಗಿ ಅಲ್ಲದಿದ್ದರೂ ಕೂಡ ಕಲಿ ಎಂಬುದಕ್ಕೆ ಸಾಮಾನ್ಯವಾಗಿ ಪರಾಕ್ರಮಿ ಎಂಬುದು ಒಂದರ್ಥ. ಇನ್ನೊಂದು, ಕಾಲ ಪ್ರಭಾವವನ್ನು ಕಲಿ ಎಂಬುದಾಗಿ ಹೇಳ್ತಾರೆ. ಯಾವ ಕಾಲದಲ್ಲಿ ಆ ಕಾಲದ ಧರ್ಮ ಸ್ಥಾಯಿಯಾಗಿ ನಿಲ್ಲಬೇಕು, ಅದಕ್ಕೆ ವ್ಯತಿರಿಕ್ತವಾದಂತಹ ಯಾವುದೇ ಪ್ರವೃತ್ತಿ ಯಾವನಿಂದಲೋ ವಿಜೃಂಭಿಸಿತು ಅಂತೇಳಿ ಆದ್ರೆ ಅವ ಕಾಲವನ್ನು ಮೀರಿ ನಡೆಯುತ್ತಾ ಇದ್ದಾನೆ ಎಂಬ ಹಾಗೆ ನಾವು ಹೇಳ್ತೇವೆ. ಅಂಥವನನ್ನು ಬಗ್ಗುಬಡಿಯುತ್ತಾನೆ, ಕಾಲವನ್ನು ತನ್ನ ಸುಸ್ಥಿತಿಗೆ ತಂದೊಪ್ಪಿಸ್ತಾನೆ ಅಂತೇಳಿ ಆದ್ರೆ ಕಾಲ ಪ್ರಭಾವವನ್ನು ಕುಂಠಿತಗೊಳಿಸಬಲ್ಲಂತಹ ವ್ಯಕ್ತಿ ಅವ ಕಾಲಾಂತಕ. ಹೋ 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 ಹೋ, ಹೌದು. ಕಾಲಾಂತಕ ಅಂತ ಸಾಮಾನ್ಯವಾಗಿ ಹೆಸರಿರುವುದು ಪರಮೇಶ್ವರನಿಗೆ. ಅಲ್ಲಿಯೂ ನಾವು ಕಾಣದ ದನ್ನಿ ಕಾಲ ಕಾಲನನ್ನಾದರೂ ಮನಿಸಬಣಿಸಬಲ್ಲಂತಹ ಕಾಲಾಂತಕ. ಅದೇ 16 ವರ್ಷವಾದ ಕೂಡಲೇ ಮೃಕಂಡು ಪುತ್ರ ಮಾರ್ಕಾಂಡೇಯನಿಗೆ ಆಯುಸ್ಸು ಮುಗಿಯಿತು ಅಂತೇಳಿ ಕಾಲನು ಎಳಕೊಂಡು ಹೋಗ್ಲಿಕ್ಕೆ ಬಂದಾಗ ಆತನನ್ನು ನಿಲ್ಲಿಸಿ ಕಾಲ ನನ್ನ ನಿಯಂತ್ರಣದಲ್ಲಿದೆ ಎಂಬುದನ್ನು ಜಗತ್ತಿಗೆ ಸೂಚಿಸಿದವಾದ ಕಾರಣ ಕಾಲಾಂತಕ ಎಂಬುದಾಗಿ ಈಶ್ವರನನ್ನು ಜಗತ್ತು ಕೊಂಡ. ಕಾಲಡಿಯಲ್ಲಿ ಮೃತ್ಯು ದೇವತೆಯನ್ನು ಯಮನನ್ನು ಕೆಣಗಿ ಶೂಲವನ್ನು ಎತ್ತಿ ಹಿಡಿದವ ಅವ ಮೃತ್ಯುಂಜಯ. ಹೌದು, ಅದೇ ರೀತಿಯ ಪ್ರಭಾವವನ್ನು ವರ್ತಮಾನ ಈ
ಕಾಲದಲ್ಲಿ ಈ ನಮ್ಮ ವ್ಯಾವಹಾರಿಕ ಜಗತ್ತಿನಲ್ಲಿ ಮಾಡಿ ತೋರಿಸುವ ರಾಮ. ರಾಮನೇ ಯಾಕೆ? ರಾಮನ ನಾಮ ಉಚ್ಚರಣ ಸಾಕು. ಅಲ್ಲದಿದ್ರೆ ತಾಯಿ ಹೆತ್ತ ಮಗಳು ಆ ಶಬರಿ ರಾಮನನ್ನು ಕಾಣಬೇಕು ಆಮೇಲೆ ಸಾಯ್ಬೇಕು ಅಂತ ಕೂತವಳು. ಸಾಧಾರಣ ಒಂದು ಯುಗಾದಿ ಒಂದು ಕಾಡ ಬೇಡರ ಮಗಳು ಅಷ್ಟು ದೀರ್ಘಕಾಲ ಕೇವಲ ರಾಮನಾಮ ಸ್ಮರಣೆಯಲ್ಲಿ ಬದುಕುತ್ತಾಳೆ ಅಂತ ಹೇಳಿದ್ರೆ ರಾಮನಾಮವೇ ಕಾಲವನ್ನು ಮೀರುವುದಕ್ಕೆ ಪೋಷಕವಾಗ್ತದೆ ಅಂತ ಹೇಳಿದ್ರೆ ರಾಮನಿನ್ನೇನು ರಾಮನಿನ್ನೇನು? ಯಾವ ಕಾಲದಲ್ಲೂ ಶಾಪಗ್ರಸ್ತನಾದಂತಹ ಕಬಂಧನಂತವರು ರಾಮನಿಗಾಗಿ ಕಾಯ್ತಾ ಇದ್ರು, ರಾಮ ಅದನ್ನು ಅನುಗ್ರಹಿಸಿದ ಅಂತೇಳಿ ಆದ್ರೆ ಕಾಲವನ್ನು ನಿಯಂತ್ರಿಸಬಲ್ಲಂತಹ ಕಾಲಾಂತಕ ರಾಮ. ಅದೇ ರೀತಿಯಲ್ಲಿ ಎಷ್ಟೆಷ್ಟು ಸಂದರ್ಭಗಳಲ್ಲಿ ನಾವು ನೋಡಿದ್ರು ಕೂಡ ಕಾಲಕ್ಕೆ ತಲೆ ಬಗ್ಗಿ ನಡೆದವನಲ್ಲ ರಾಮ, ಕಾಲವನ್ನೇ ಬಗ್ಗಿಸಿ ನಡೆದು. ಆ ಕಾಲದವರೆಗೂ ರಾವಣನನ್ನು ಪ್ರಶ್ನಿಸುವವರಿಲ್ಲ ಎಂಬಂತಹ ಸ್ಥಿತಿ ಬಂದು ಹೋಗಿತ್ತು. ಅದಕ್ಕೆ ಕಾಲ ತಲೆ ಬಗ್ಗಿತ್ತು. ಅಂಕ ಕಾಲವನ್ನು ಸಟೆದು ನಿಲ್ಲುವಂತೆ ಮಾಡಿ ರಾವಣ, ಕುಂಭಶ್ರವಣ, ಅವನ ಸಂತಾನದವರು ಎಷ್ಟು ಮಂದಿ ದುಷ್ಟರಾಕ್ಷಸರಿದ್ದಾರೋ ಅವರನ್ನೆಲ್ಲ ಕೊಂದು ಕಳೆದ. ಮಾತ್ರವಲ್ಲ, ನಾಳೆಯ ಕಾಲವನ್ನೇ ಹಿಂದೆ ಉದ್ಘೋಷಿಸಿದ. ರಾಕ್ಷಸರ ಹನನಕ್ಕಾಗಿ ಇದೋ ಈ ಬಿಲ್ಲನ್ನು ಎತ್ತುತ್ತೇನೆ. ಅಲ್ಲಿ ಎದುರಿನಲ್ಲಿ ಯಾವ ರಾಕ್ಷಸರು ಇಲ್ಲ, ಬ್ರಾಹ್ಮಣರಿಗೆ ಆ ಧೈರ್ಯವನ್ನು ಹೇಳಿದ್ದು ರಾಮ. ಅವಳಿಗ ಎಲ್ಲರೂ ಹೇಳಿದ್ರು ಶೌರ್ಯಾಗ್ನಿ ವಿಜೃಂಭಿಸಲು ಎಂಬುದಾಗಿ ಆ ವಿಶೇಷವನ್ನೇ ಹೇಳಿದ್ರು. ಅದು ಮತ್ತೆ ಕಾಣ ಸಿಕ್ಕಿದ್ದು ರಾವಣಾದಿಗಳ ವಧೆಯಲ್ಲಿ. ರಾವಣನಿಗಿದ್ದ ವರಬಲ ಕಡಿಮೆಯೋ, ದೇವಾನುಗ್ರಹ ಕಡಿಮೆಯೋ, ಅಥವಾ ಅವನೇ ಸಾಧಿಸಿದ್ದು ಆರ್ಜಿಸಿದ್ದು ಏನು ಕಡಿಮೆಯೋ, ಕಾಲವನ್ನು ಅವನಿಯಂತ್ರಿಸುತ್ತಾ ಇದ್ದ ಅಂಥವನನ್ನು ಕಾಲದ ಬುಡಕ್ಕೆ ಬಡಿದು ಅವನ ಕೈಯಿಂದ ಕಾಲದ ಆ ಒಂದು ಹಿಡಿತವನ್ನು ತಾನಾಗಿ ಕೈಯಲ್ಲೆತ್ತಿಕೊಂಡವ ರಾಮ. ಅಂತಹ ರಾಮ ಕಾಲವನ್ನು ನಿಯಂತ್ರಿಸಬಲ್ಲವ, ಜಗತ್ತನ್ನೇ ನಡುಗಿಸಿದ, ದೇವತೆಗಳನ್ನು ಬಗ್ಗುಬಡಿದ, ಆ ರಾವಣಾದಿಗಳನ್ನು ಕೊಂದಂತಹ ರಾಮ. ಅವ ಕಾಲಾತೀತ, ಕಾಲಾತೀತ, ಅವನ ಕಲೆ ನಿನಗೆ ಅರ್ಥವಾಗಲಿಕ್ಕಿಲ್ಲ ಅಂಥವ. ನಿನಗೆ ಹೆಸರು ಏನೇ ಕೊಡ್ಲಿ, ಹುಟ್ಟು ಗುಣ ಎನ್ನುವುದು ಬೇಗ ಹೊದೀತೋ? ಆಗ್ಲಿಕ್ಕಿಲ್ಲ, ಬಿಡುವುದಿಲ್ಲ. ಏನಿದ್ರು ಕೀಶ ಮರ್ಕಟ. ಹೌದು, ನಿಮಗೆ ಒಂದು ವಿಷಯ ಸಿಕ್ಕಿದ್ರೆ ಸಾಕು, ಅದನ್ನು ಹಿಡ್ಕೊಂಡು ಅದರಲ್ಲೇ ಏನು ಕಾಣುವುದಕ್ಕೆ ಸಿಗ್ತದೆ ಅಂತ ಹುಡುಕುವುದು ಬಿಟ್ರೆ ಬೇರೆ ಏನನ್ನಾದ್ರೂ ನಿಮ್ಮ ಬದುಕಿನಲ್ಲಿ ನೀವು ಕಾಣ್ತೀರಾ? ಮಂಗ ಹಿಡಿತ ಅಂತಲಿ ಎಲ್ಲ ಸಾಮಾನ್ಯ ಹೇಳ್ತಾರೆ. ಸಾಧಾರಣ ತಿನ್ನುವುದಕ್ಕೆ ಏನಾದರೂ ಸಿಕ್ಕಿತು ಅಂತಾದ್ರೆ ಅದಕ್ಕೆ ತೂತು ಕೊರೆದು ಕೈ ಹಾಕಿ ಒಳಗಿದ್ದ ತಿರುಳನ್ನೆಲ್ಲ ಒಟ್ಟಿಗೆ ಮಾಡಿ ಮುಟ್ಟಿ ಹೊರಗೆ ಬಾರದೇ ಇದ್ರು ಅದನ್ನೇ ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸುವುದು ಬಿಟ್ರೆ ಹೊರಗೆ ತರಲಿಕ್ಕೆ ಏನು ಅಂತ ಜಾಣ್ಮೆಯಿಂದ ಯೋಚನೆ ಮಾಡದೆ ಒಟ್ಟು ಸುತ್ತಾಡುವವರು ತಿರುಗಾಡುವವರು ನೀವು. ಒಂದು ಸ್ಥಾಪಿತವಾದಂತಹ ಅಭಿಮಾನ, ಹೌದು, ಒಂದು ಒಳ್ಳೆಯ ಅಭಿನಂದನಾ ಭಾಷಣ ಅಂತ ಹೇಳಬೇಕಾ? ಅಲ್ಲ, ನಿನ್ನ ಅಂತರಂಗದಲ್ಲಿ ಅವನ ಬಗ್ಗೆ ಇರುವಂತಹ ಅಭಿಮಾನವೇ ವಾಕ್ಯ ರೂಪವಾಗಿ ಹೊರಟಿತ್ತು ಅಂತ ಹೇಳಬೇಕಾ? ಅದು ಸತ್ಯವೇ. ದ ಅಭಿಮಾನದಲ್ಲಿ ಅಭಿನಂದನೆ ಮಾಡುವಾಗ ಅವನ ಕೊಳಕನ್ನು ಹೇಳಲಿಕ್ಕಿಲ್ಲ, ಒಳ್ಳೆಯದನ್ನು ಮಾತ್ರ ಹೇಳು. ಅದಕ್ಕೆ ಅಂದಾಭಿಮಾನ ಅಂತಾರೆ. ಅದೇ, ಅದಕ್ಕಿಂತ ಹೊರತಲ್ಲ ಇದು. ನೀನು ಹೇಳುತ್ತಾ ಹೇಳುತ್ತಾ ಹೋಗುವಾಗ ನೀ ಹೇಳಿದ ವಿಷಯದಲ್ಲಿ ಎಷ್ಟೆಲ್ಲ ಸರಿ ಮಾಡಿ ಹೇಳಿದ್ದಿ ನೀನು. ಸರಿ ಇಲ್ಲದೆ ಇದ್ದದನ್ನು ಒಂದು ನೆರಪುಗೊಳಿಸಿ ಹೇಳುವುದು ಅಂತ ಇಲ್ವಾ? ಉಂಟು ಉಂಟು, ನೇರ ಮಾಡಿ. ಹೌದಪ್ಪ. ಹಾಗೆ ಮುರಿಯುವುದಕ್ಕೆ ತಯಾರಾದದ್ದನ್ನು ಅಲ್ಲಿಂದಲ್ಲಿಗೆ ಇಂಥದ್ದು ಜೋಡಣೆ ಮಾಡಿ ಅದಕ್ಕೆ ಬೆಸುಗೆ ಹಾಕಿ ಒಂದು ನಮ್ಮದ್ದು ಈ ಸಲ ಸರಿ ಉಂಟು ಅಂತ ತೋರಿಸಿದ ಹಾಗೆ. ಓಹೋ, ರಾಮ ಕಲಿಯಿದ್ದಾನೆ. ಹೌದು, ಅವ ಲೋಕದಲ್ಲಿ ಎಲ್ಲರಿಗೂ ಕಲಿಸುವುದಕ್ಕೆ ತಯಾರಿದ್ದಾನೆ. ಹೌದು, ಕಾಲವನ್ನಾದರೂ ನಿಯಂತ್ರಿಸಬಲ್ಲವ ರಾಮ. ಹೌದು, ಕಲಾತೀತನಿದ್ದಾನೆ. ಹೌದು, ಅದು ಹೇಗಾಗ್ತದ? ಒಬ್ಬ ತಾಯಿ ಹೆತ್ತ ಮಗ, ಹೌದು, ಒಬ್ಬ ಹೆಂಡತಿಗೆ ಗಂಡನಾಗಿ ಒಬ್ಬ ತಾಯಿಯನ್ನು
ಅಮ್ಮ ಅಂತ ಕರೆದ ಸ್ಥಿತಿಯಲ್ಲಿ ಅಪ್ಪನಿಗೆ ಮಗ ಎನ್ನುವಂತಹ ಒಂದು ಸಂಬಂಧವನ್ನು ಕಟ್ಟಿಕೊಂಡಲ್ಲಿ ಕಾಲವನ್ನು ಮೆಟ್ಟಿ ಮುರಿಯುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಕಾಲದ ಒಳಗೆ ಅವ ಅಂಕೆಯಲ್ಲಿದ್ದಾನೆ ಎನ್ನುವುದಕ್ಕೆ ಅವನ ಬದುಕೇ ಜ್ವಲಂತ ಸಾಕ್ಷಿಯನ್ನು ಪ್ರಪಂಚ ಮುಖ್ಯಕ್ಕೆ ಒಪ್ಪಿಸಿ ಆಗಿದೆ. ಪಟ್ಟಾಭಿಷೇಕ ರಾಮನಿಗಾಗಬೇಕು ಎನ್ನುವಂತಹ ತೀರ್ಮಾನವನ್ನು ದಶರಥ ಮಾಡಿದಾಗ ಪಿತನ ವಾಕ್ಯವಾದರೂ ತಪ್ಪಿ ಹೋಗಿ ಅವ ಕಾಡಿಗೆ ನಡೆಯಬೇಕಾದಂತಹ ಒಂದು ಸ್ಥಿತಿ ಬಂತು. ಹೌದು, ಹಾಗಾದ್ರೆ ಕಾಲವನ್ನಾದರೂ ಮೆಟ್ಟಿ ನಿಲ್ಲಬಲ್ಲವಾ ಎನ್ನುವುದಕ್ಕೆ ಏನು ಆಧಾರ ಸಿಗ್ತದೆ? ಓಹೋ, ಪಿತರ ನುಡಿಯನ್ನು ತೋಷಿಸುವ ಅಥವಾ ಆನಂದಕಾರಕವಾದಂತಹ ನಂದರತ್ನವನ್ನು ಇವ ಒಪ್ಪಿಕೊಂಡದ್ದೇ ಹೌದು ಅಂತ ಇದ್ರೆ ಪಿತೃವಿನ ತೀರ್ಮಾನ ಏನುಂಟು? ಹಿರಿಯ ಮಗನಾದಂತಹ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ನಿವೃತ್ತನಾಗಬೇಕು ಎನ್ನುವಂತಹ ಅವನ ಭಾವ ಏನುಂಟು? ಅದಕ್ಕೆ ಅಲ್ಲಿ ಪುಷ್ಟಿ ಸಿಕ್ಕಿತು. ಹಾಗಾದ್ರೆ ತನ್ನನ್ನು ಪಡೆದವನ ಒಡಲಿಗೆ ಏನನ್ನು ಕೊಟ್ಟ? ಬಾಕಿದ್ದವರಿಗೆ ಏನು ಕೊಟ್ಟ ಎನ್ನುವುದು ಬೇಡ, ಸರಿ, ಪಡೆದ ಒಡಲಿಗೆ ಏನು ಕೊಟ್ಟ? ಅದಕ್ಕೆ ಕಾರಣಗಳು ನಿನ್ನಂತವರೆಲ್ಲ ಹೇಳ್ತಾರೆ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಗರವೇಗ ಶಾಮನಾಗಿರುವಂತಹ ರಾಮ ಕಾಡಿಗೆ ನಡೆದ. ಏನು ಪಿತೃವಾಕ್ಯವ? ಎಂತದ್ದು ಪಿತೃವಾಕ್ಯ? ಒಂದು ತುತ್ತು ಜೊತೆಯಲ್ಲಿ ಉಣ್ಣುವಂತ ಅಪ್ಪ ಹೇಳಿದಾಗ ಮೀರಿ ಬಂದಿದ್ದಾನೆ, ಮೀರಿ ಬಂದಿದ್ದಾನೆ. ಹೊತ್ತಿಲವರೆಗೆ ನಡ್ಕೊಂಡು ಬಂದು ಮಗನೇ ಮಗನೇ ಅಂತ ಹೇಳಿ ಮುಕ್ಕರಿಸುವ ಬೀಳುವಾಗಲೂ ಕನಿಕರ ದೃಷ್ಟಿಯಿಂದ ಮಗನಾದ ಬಾಪನನ್ನು ತಿರುಗಿ ನೋಡದೆ ಹೊರಟು ಬಂದ. ಬರುವ ಕಾಲದಲ್ಲಿ ಅವನ ಹೆಂಡತಿಯಾದಂತಹ ಸೀತೆ ಹೇಳಿದಳಂತೆ, ಗಂಡನಿರುವಲ್ಲೇ ನನಗೆ ಪರಮ ಸುಖ, ನನ್ನನ್ನು ಕರ್ಕೊಂಡೋಗು ಅಂತೆ. ನಿಜವಾಗಿ ಅಪ್ಪಮ್ಮನ ಸೇವೆ ಮಾಡುವುದಕ್ಕೆ ಈಗ ಕೌಶಲ್ಯಗೆ ಇವ ಒಬ್ಬರೇ ಮಗ ಅಲ್ವಾ? ಹೌದು, ಕಾಡಿಗೆ ಹೋಗಬೇಕಾದಂತಹ ಸ್ಥಿತಿ ಸೀತೆಗೆ ಇರ್ಲಿಲ್ವಲ್ಲ? ಇಲ್ಲ, ರಾಮನಿಗೆ ಮಾತ್ರ ಅಲ್ವಾ? ಹೌದು, ರಾಮ ಹೊರಡುವಾಗ ಸೀತೆ ಯಾಕೆ ಬೇಕು? ಅಪ್ಪಮ್ಮನ ಸೇವೆ ಮಾಡುವುದಕ್ಕೆ ಇಲ್ಲಿ ಯಾರಿಲ್ಲ. ತಾಯಿಯನ್ನು ಅಪ್ಪನನ್ನು ನೋಡಿಕೋ ಅಂತ ಹೇಳಿ ಸದ್ಭಾವದಿಂದ ಅವಳಲ್ಲಿ ಹೇಳಿ ಅವಳನ್ನು ಸಾಂತ್ವನಪಡಿಸಿ ಅವಳನ್ನು ನಿಲ್ಲಿಸುವುದು ಬಿಟ್ಟು ಅವಳನ್ನು ಜೊತೆಯಾಗಿ ಕರ್ಕೊಂಡು ಹೋಗುವುದಕ್ಕೆ ಒಪ್ಪಿದನಂತೆ. ಹೌದು, ಆಗ ಲಕ್ಷ್ಮಣ ಅಣ್ಣ ನಾನು ಬರ್ತೇನೆ ಅಂತ ಹೊರಡುವಾಗ ಒಬ್ಬ ಒಳ್ಳೆಯವನಾದ್ರೆ ಅಣ್ಣನಿಗೆ ತಮ್ಮನಾಗಿ ತನ್ನ ಹೆಂಡತಿ ಒಟ್ಟಿಗೆ ಬರುವುದು ಸಾಧು ಅಂತ ಒಪ್ಪಿದವನೇ ಹೌದು ಅಂತ ಇದ್ರೆ ಅವನ ಹೆಂಡತಿಯಾದಂತಹ ಊರ್ಮೇಲೆಯನ್ನು ಜೊತೆಗೆ ಕರ್ಕೋ ಅಂತ ಯಾಕೆ ಹೇಳಿಲ್ಲ? ಇದರಿಂದ ನಮಗೇನು ದೊರೆಯುತ್ತದೆ ಗೊತ್ತುಂಟ? ಏನು? ಇವನಿಗೆ ಹೆಂಡತಿ ಬೇಕು. ಇವನ ಜೊತೆಯಲ್ಲಿ ಹೆಂಡತಿ ಬರುವಾಗ ಅವನ ಹೆಂಡತಿಯು ಒಟ್ಟಿಗೆ ಹೊರಟ್ಲು ಅಂತ ಇದ್ರೆ ಅವರು ಬೇರೆಯೇ ಆಗ್ತಾರೆ, ಇವರು ಬೇರೆಯೇ ಆಗ್ತಾರೆ. ಅದು ಬೇಡ ರಾಮನಿಗೆ. ಹೌದಪ್ಪ, ಎರಡು ಅಲೆ ಹೊತ್ತಿತ್ತು. ಹೌದು, ಗಂಡ ಹೆಂಡಿರಾದಂತಹ ನಮ್ಮನ್ನು ಸೇವಿಸುವುದಕ್ಕ ಕೈಚೀಲ ಹಿಡಿಯುವುದಕ್ಕ ತಮ್ಮ ಬರ್ಲಿ, ತಮ್ಮನ ಹೆಂಡತಿ ಮನೆಯಲ್ಲೇ ಇರ್ಲಿ, ಮನೆ ಕೆಲಸ ಮಾಡಿ ಮುದುಕರ ಸೇವೆ ಮಾಡಿಕೊಂಡಿರ್ಲಿ, ಇದು ರಾಮತ್ವ. ನೀ ಹೇಳುವ ಆದರ್ಶ ದುರ್ನಾಭ ಭಾಷಿತ ಎಂತದೇ ಎಲ್ಲ ಉಂಟಲ್ಲ ನಿಮ್ದು, ಉಂಟು. ಹೆಚ್ಚು ಮಾತಾಡುವುದಿಲ್ಲ, ಬೇಡದನ್ನು ಮಾತಾಡುವುದಿಲ್ಲ, ಒಮ್ಮೆ ಮಾತಾಡಿದ್ದನ್ನು ತಿದ್ದುವುದಿಲ್ಲ, ಇಲ್ಲ ಮತ್ತೆ ತಿದ್ದಿದ್ರೆ ಎಷ್ಟು ಸಲ ತಿದ್ದುತ್ತಾನೆ ಅಂತ ಲೆಕ್ಕ ಇಲ್ಲ. ನಮಗೆ ಸಿಗ್ತದೆ ಅದಕ್ಕೆ ಆಧಾರ. ಊರವರೆಲ್ಲ ಹೊರಟು ಬಂದ್ರಂತೆ ಗಂಗಾ ತೀರದಲ್ಲಿ, ಅವರನ್ನೆಲ್ಲ ಪೌಡಿಸುವಂತೆ ಮಾಡಿ ರಾತ್ರಿಯಲ್ಲೇ ಗುಹನ ಮೂಲಕವಾಗಿ ಅವರು ಯಾರಿಗೂ ಗೊತ್ತಿಲ್ಲದವರ ಹಾಗೆ ನದಿಯನ್ನು ದಾಟಿ ಹೋದ. ಅವರು ಹೇಳುವ ಮೊದಲೇ ದಾಟಿಸು ಅಂತ ಹೇಳಿದ. ಇದು ಒಳ್ಳೆಯವನ ಲಕ್ಷಣವಾ? ಒಬ್ಬ ಮೋಸಗಾರನ ಲಕ್ಷಣ ಅಲ್ವಾ? ಓಹೋ, ಊರವರು ತಾದಾತ್ಮ್ಯತೆಯಿಂದ ಇವನ ಮೇಲೆ ಭಕ್ತಿ ಗೌರವವನ್ನು ಇರಿಸಿ ಇವನೇ ಗತಿ ಅಂತ ಬಂದ್ರೆ ಅವರನ್ನೊಂದು ಸಾಂತ್ವನದ ವಚನವನ್ನು ಹೇಳಿ ಅವರ ಮನಸ್ಸನ್ನು ತಿದ್ದಿ ನಿಮ್ಮ ರಾಮ ಅಂತ ಹೇಳಿದ್ರೆ ಆದರ್ಶ, ರಾಮ ಅಂತ ಹೇಳಿದ್ರೆ ಮತ್ತೊಬ್ಬರನ್ನು ಆಕರ್ಷಿಸುವವ, ರಾಮ ಎಂದ್ರೆ ಆನಂದಕಾರಕನಾದವ ಅಂತ ಇದ್ರೆ ಆ ರಾಮ ಅವರಲ್ಲಿ ಒಂದು ಭಾಷಣ ಮಾಡುವುದಪ್ಪ. ನೀವು ಯಾರು ಗಡಿಬಿಡಿ ಆಗಬಾರ್ದು, ಸಮಾಧಾನ ತಂದುಕೊಂಡು ಅರಮನೆಗೆ ಹೋಗಿ ಹೇಳಿದನು. ಮೋಸ ಮಾಡಿ ರಾತ್ರಿ ಅವರಿಗೆ ಗೊತ್ತಿಲ್ಲದ ಹಾಗೆ ನದಿ ದಾಟಿ ಬಂದ. ಅವರು ಪಾಪ ಮೇಲೆ ಕಡೆಗೆ ನೋಡಿದ್ದೇ ಬಂತು. ಹಾಗಾದ್ರೆ ಅವರ ವಿಶ್ವಾಸಕ್ಕೆ ಏನು ಮೌಲ್ಯ ಬಂತು? ಆಮೇಲೆ ಕಾಡಲ್ಲಿರುವಾಗ ಚಿನ್ನದ ಬಣ್ಣದ ಹರಿಣವೊಂದನ್ನು ಕಂಡು ಮೋಹಿತ ಭ್ರಮಿತಳಾಗಿ ಅದು ತನಗೆ ಬೇಕು ಅಂತ ಹೇಳಿದಾಗ ಗಂಡ ಹೇಳಿದನಂತೆ, ರಕ್ಕಸರಮಾಯೆ ಬೇಡ. ಹೌದು, ಆಗ ಹೆಂಡತಿ ಹೇಳ್ತಾಳೆ, ನನಗದು ಬೇಕು, ಏನು ಕೇಳು ಬಂದರೂ ನಾನು ನೋಡಿಕೊಂಬೆ. ಹೌದು, ಸಾಮಾನ್ಯ ಒಬ್ಬಾಕೆ ಹೆಂಡತಿಯನ್ನು ಸಮಾಧಾನ ಮಾಡುವುದಕ್ಕಾಗದೆ ಅದು ನಿಜ ಅಲ್ಲದೇ ಇದ್ರು ಹೆಂಡತಿ ಹೇಳಿದ್ದಾಳೆ ಅಂತ ಹೇಳಿ ಹೊರಟೋದ, ಮಾಯಾಮೃಗದ ಬೆನ್ನು ಹಿಡಿದ. ಹೌದು, ಅಲ್ಲಿಂದ ಕೇಳಿ ಬಂದಂತಹ ಒಂದು ಸುದ್ದಿ ಅಥವಾ ಒಂದು ಧ್ವನಿ, ಹೌದು, ಪತಿವ್ರತೆಯಾದಂತಹ ಸೀತೆಯ ಮನಸ್ಸನ್ನು ತಟ್ಟಿತು, ಮುಟ್ಟಿತು. ಮಗನ ಹಾಗೆ ಸೇವಿಸುತ್ತಿದ್ದ, ಪ್ರಾಮಾಣಿಕವಾದಂತಹ ನಿಷ್ಠೆಯ ಬದುಕನ್ನು ಬದುಕುತ್ತಿದ್ದ ಲಕ್ಷ್ಮಣನಿಗೆ ಕಟುವಾಕ್ಯವನ್ನು ಹೇಳುವುದರ ಮೂಲಕವಾಗಿ ಸೀತೆಯವನನ್ನು ಕಳುಹಿಕೊಟ್ಲು.
ಇದು ಏನು ತರಿಸ್ತದೆ? ಅವಳಲ್ಲಿರುವಂತಹ ಮನದ ಆ ಕಲ್ಮಶ, ಮಗನಂತಿದ್ದಂತಹ ಮೈದನನಲ್ಲಾದರೂ ಕೆಟ್ಟ ಭಾವವನ್ನು ಕಾಣುವ ಒಂದು ದುಶ್ಚಟ ಅವಳಿಗೆ ಉಂಟು ಎನ್ನುವುದನ್ನು ನಮ್ಮಂತವರಿಗೆ ತೋರಿಸ್ತದೆ. ಹೋಯ್ತಾ, ಅಷ್ಟೊತ್ತಿಗಾಗುವಾಗ ಸನ್ಯಾಸಿ ಬಂದ. ಲೇಸಾದುದು ಸನ್ಯಾಸಿ, ನೀ ಈಗ ಬಂದುದು. ಹೌದಪ್ಪ, ಗಂಡನಿಗೆ ಗಂಡನ ಪ್ರಾಣ ಹೋಗ್ತದೋ ಹೋಗಿದೋ ಅಂತ ನೋಡುವುದಕ್ಕೆ ಜನ ಹೋಗಿದೆ. ಇವಳು ಹೇಳ್ತಾಳೆ ನೀನು ಈಗ ಬಂದದ್ದು ಲೇಸಾಯ್ತು ಅಂತ. ಏಳಾಜ್ಜೆಯನ್ನು ಬರೆದಿದ್ದ ಲಕ್ಷ್ಮಣ ಅಂತ ನಮಗೆ ಸಿಗ್ತದೆ. ಹೌದು, ಅದನ್ನು ದಾಟಬಾರದು ಅತ್ತಿಗೆ ಅಂತ ಹೇಳಿದ್ರು. ಬೇಕು ಬೇಕು ಅಂತಲೇ ದಾಟಿ ಕಳನ ಕೈವಶವಾಗಿ ಹೋದಳು. ಹೌದು, ಹಾಗಾದ್ರೆ ಅಹಂಕಾರ ಎನ್ನುವುದು ಎಲ್ಲಿವರೆಗೆ ಮುಟ್ಟಿತು? ಮತ್ತೆ ರಾಮ ರಾವಣಾದಿಗಳನ್ನೆಲ್ಲ ಸಂಹಾರ ಮಾಡಿ ಸೀತೆಯನ್ನು ಬಿಡಿಸುವ ಹೊತ್ತಿನಲ್ಲಿ ಹೇಳಿದನಂತೆ, ಕಣ್ಣು ನೋವಿನವನು ಸೂರ್ಯನನ್ನು ಹೇಗೆ ನೋಡಲಾರನು, ಹಾಗೆ ರಾವಣನ ತೊಡೆಯಿಂದ ಜಾರಿದವಳಾದ ನಿನ್ನನ್ನು ನಾನು ಕಾಣಲಾರೆ. ಲಕ್ಷ್ಮಣನೋ ಭರತನೋ ಸುಗ್ರೀವನೋ ವಿಭೀಷಣನೋ ಯಾರೊಟ್ಟಿಗೆ ಬೇಕಾದರೂ ನಿನ್ನ ಜೀವನವನ್ನು ಹಂಚಿಕೋ, ನನಗೆ ಬೇಡ ಅಂತ ಕೈ ಹಿಡಿದ ಗಂಡ ತನ್ನ ಹೆಂಡತಿಗೆ ಮತ್ತೊಬ್ಬರನ್ನು ತೋರಿಸ್ತಾನೆ ಅಂತ ಇದ್ರೆ ಇವ ಯಾವ ಭಂಡ? ಕಡೆಗೆ ಅಗ್ನಿಯಲ್ಲೇ ಇವಳು ಇಳಿದು ಮುಡಿದ ಹೂ ಬಾಡದಂತೆ ತನ್ನ ಪಾತಿವ್ರತ್ಯವನ್ನು ಮೆರೆಸಿ ಅಳಿದಿರುವವರೆಲ್ಲ ಕೆಳಗೆ ಇಳಿದು ಬಂದು ಮನುವೇ ಬದಲಾದವರು ಇವಳು ಪತಿವ್ರತೆ ಇದ್ದಾಳೆ ಅಂತ ಹೇಳಿದಾಗ ಪರಿಗ್ರಹಿಸಿದಂತಹ ರಾಮ ದೇಹ ಸಂಬಂಧವನ್ನು ನಡೆಸಿ ಅವಳು ಮೂಗುಬಾಯಿ ಕಟ್ಟಿದಂತಹ ಗರ್ಭಿಣಿಯಾದ ಮೇಲೆ ಅವಳಲ್ಲಿ ದೋಷ ಉಂಟು ಅಂತ ಯಾವನೋ ಒಬ್ಬ ಹೇಳಿದ ಎನ್ನುವುದಕ್ಕಾಗಿ ಅವಳನ್ನು ಬಿಟ್ಟಿದ್ದಾನೆ ಅಂತ ಸುದ್ದಿ. ನೀನು ಹೇಳ್ತೀವಿ ಎರಡು ಮಾತಾಡುವುದಿಲ್ಲ, ಅವ ಒಂದೇ ಮಾತಾಡುವುದು ಅಂತ. ನಿಮ್ಮ ರಾಮ ಎಂತದ್ದು ಅಂತ ನಿಮಗೆ ಅರ್ಥ ಆಗ್ಲಿಲ್ಲ. ಲೋಕದಲ್ಲಿ ಗೊಂದಲ ಇಟ್ಟು ಕೇಳಿದ್ರೆ ತನ್ನ ಸಂಸಾರವನ್ನೇ ಬೇಕಾದಂತೆ ನಡೆಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವವ ಆದರ್ಶ ಪುರುಷನಿದ್ದಾನೆ, ಲೋಕೋತ್ತರನಿದ್ದಾನೆ, 14 ಲೋಕಕ್ಕೆ ಹೇಳುವವನಿದ್ದಾನೆ ಅಂತ ನೀವು ಉದ್ಘಾಟಿಸ್ತಾ ಇದ್ದೀರಿ. ಈಗ ಅಶ್ವಮೇಧಕ್ಕೆ ಹೊರಟಿದ್ದಾನೆ ವೈದಿಕ ವಿದ್ಯಾರೀತ್ಯ. ಏನು ಅಶ್ವಮೇಧಕ್ಕೆ ಹೊರಡುವಾಗ ವಾಮಾಂಗದಲ್ಲಿ ಹೆಂಡತಿ ಬೇಕು? ನಾವು ಕೇಳಿದ್ದೇವೆ ಸ್ವರ್ಣ ಪುತ್ತಳಿ ಉಂಟಲ್ಲಿ, ಯಾರದ್ದು ಕೇಳಿದ್ರೆ ಸೀತೆಯದ್ದು. ಸೀತೆ ಆಗುವುದಿಲ್ಲ ಅಂತಾದ್ರೆ ಬಂಗಾರದ್ದಾದ್ರೂ ಅವಳದ್ಯಾಕೆ? ಅವಳದ್ದೇ ಬೇಕು ಅಂತ ಇದ್ರೆ ಸೀತೆಯನ್ನು ಬಿಟ್ಟದ್ಯಾಕೆ? ಇದು ಗೊಂದಲ ಆಗ್ತದೆ ಅಂತ ನನಗೆ ಬೇಕು ವಿಷಯ. ಆ ರೀತಿ ಹೇ ಕಳನೊಯ್ದಿರುವ ಸತಿಯ ತೊರೆದುರ ನಾಚಿಕೆಯ, ನಿನ್ನ ರಾಮ ಮರ್ಯಾದೆ ಬಿಟ್ಟವ ನಾಚಿಕೆ ಬಿಟ್ಟವ ಅಂತ ನಮಗೆ ಧ್ವನಿಸುವುದು ಉಂಟು ಅಂತಾದ್ರೆ ಹೇಳು ಏನು ಅಂತ. ಅಯ್ಯೋ, ಯಾಕೆ ಹೀಗೆ ಮಾತಾಡ್ತೀಯೋ? ನೋಡಿ Oh,
ಕಿಸಿ ಕೆಲವು ಪ್ರಶ್ನೆಗಳನ್ನು ನೀನು ಮುಂದುವರಿಸಿದೆ. ಸರಿ, ಕೆಲವು ತಾರ್ಕಿಕ ಹೌದು,
ಯಾಕೋ ಕೆಲವು ಕುತರ್ಕವಂತೂ ನನಗೆ ಅನಿಸಿದ್ದು ಹೌದು. ಯಾಕೆ ಯಾವುದು ಅದನ್ನು ನಾವು ನಾವೇ ವಿಮರ್ಶಿಸಿ ಹೌದೋ ಅಲ್ವೋ ಎಂಬುದಾಗಿ ನಿರ್ಧರಿಸುವುದಕ್ಕೆ ಸಾಧ್ಯವಿಲ್ಲದೆ ಏನಿಲ್ಲ. ರಾಮ ಎಂಬಲ್ಲಿ ನೀನು ಅಭ್ಯಸನಕ್ಕೆ ತೆಗೆದುಕೊಳ್ಳುವುದು ದಶರಥ ಕೌಸಲ್ಯ ರಮಕ ರಾಮ ಹೌದು ಎಂಬ ಹಾಗೆ ಒಂದು ವೇಳೆ ಅವರಾಗಿಯೇ ಪಡೆಯಬಹುದಾದಂತಹ ಸಂತಾನ ರಾಮ ಆಗಿದ್ದರೆ ದಶರಥ ಮುದುಕಾಗಿದ್ದ ಅವನ ಮೂರು ಹೆಂಡತಿಯರಿಗರು ಶಿವಪಂಚಮಿ ಕಳೆದು ಹೋಗಿತ್ತು. ಹಾಗಾದರೆ ಕೌಸಲ್ಯ ಸುಮತ್ರೆ ಮತ್ತು ಕೈಕೈ ಯಾವ ರೀತಿ ಪಡೆದರು? ದೇವ ನಿರ್ಮಿತವಾದಂತಹ ಪಾಯಸವನ್ನು ಭುಂಜಿಸಿ. ಇದು ನೀನು ಕೂಡ ಒಪ್ಪಿಕೊಳ್ಳುವಂಥದ್ದೇ ಬಹುಶಃ. ಅಲ್ಲ, ಪಾಯಸದಲ್ಲಿ ಅವರ ಬಂಜೆತನ ನಿವಾರಣೆ ಆಯಿತು ಅಂತ ಇರಬಹುದು. ಆಗಲಿ, ಆ ದೇವ ನಿರ್ಮಿತವಾದಂತಹ ಪಾಯಸದಿಂದ ಆವಿರ್ಭಾವಗೊಂಡ ನೀನು ಹೇಳಿದಾಗೆ ಅಥವಾ ಹುಟ್ಟಿಕೊಂಡ ರಾಮನೇ ಹೌದಾದ್ರೆ ದೇವಸೂತ್ರಕ್ಕೆ ಅನುಗುಣವಾಗಿ ಮುಂದೆ ವ್ಯವಹರಿಸಿದ್ರಲ್ಲಿ ಯಾವುದೇ ತಪ್ಪನ್ನೆಣಿಸಬೇಡ. ಗರ್ಭ ಎಲ್ಲ ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತೆಲ್ಲ ಲೆಕ್ಕ ಉಂಟಲ್ಲ. ಹೌದು, ಏನಾಯ್ತು ಅಂತಲೇ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಒಂಬತ್ತು ತಿಂಗಳೆಲ್ಲ ಎಲ್ಲ ಆಗಿದೆ ಆಗಿದೆ ಆಗಿದೆ. ಈ ಮನುಷ್ಯರು ಹೇಗೆ ಪ್ರಪಂಚದಲ್ಲಿ ಪ್ರಸವಿಸ್ತಾರ ಹಾಗೆ ಪ್ರಸವಿಸಿದ್ದು. ಹೌದು, ಅದಕ್ಕೆ ಹಿನ್ನೆಲೆಯಾಗಿ ದೇವ ನಿರ್ಮಿತ ಪಾಯಸ ಇತ್ತು ಎಂಬುದನ್ನಾದ್ರೂ ಒಪ್ಪುತ್ತೀಯ? ಅಲ್ಲ, ಎಂಥದ್ದೇ ಇದ್ರು ಒಂದು ನೋವೆಲ್ಲ ಬಂದಿದೆ ಅಂತ. ನೋವು ಬಾರದಂತಹ ಯಾವುದೇ ರೀತಿಯ ಚುಚ್ಚುಮದ್ದಲ್ಲ ಅದು. ನಾ ಹೇಳಿದ್ದದನ್ನೇ, ಒಂದು ಹೆರಿಗೆ ಆದದ್ದು ಅಂತ. ಹೆರಿಗೆ ಆದದ್ದು ನಾನು ಹೇಳುವುದು ಆವಿರ್ಭಾವ ಅದೆಲ್ಲ ಅಲ್ಲ ಅಂತ. ಅಲ್ಲ, ದೇವ ನಿರ್ಮಿತವಾದಂತಹ ಪಾಯಸವನ್ನು ನೀನು ಔಷಧಿ ಅಂತ ಬೇಕಾದ್ರೆ ತಿಳಿದುಕೊ. ಅದರ ಪ್ರಭಾವ ಹುಟ್ಟಿದಂತಹ ಮಗುವಿನ ಮೇಲೆ ಇರ್ತದೆ. ಹಾಗಾಗಿ ದೇವಸೂತ್ರಕ್ಕೆ ಅನುಗುಣವಾಗಿ ನಡೆಯುವಂಥದ್ದು ರಾಮನಿಗೆ ಜನ್ಮದಿಂದಲೇ ಹುಟ್ಟಿಕೊಂಡಂಥದ್ದು. ಹಾಗಾಗಿ ರಾಮನನ್ನು ಗುರುತಿಸಿ ಅಂತ ಋಷಿವರ್ಯರು ಕೂಡ ತಾಯಿಯ ಮಗ ಎಂಬುದಾಗಿ ಗುರುತಿಸುವುದಕ್ಕೆ ಬದಲಾಗಿ ರಾಷ್ಟ್ರದ ಅಧ್ಯಕ್ಷ ಭಾವಿ ಅಧ್ಯಕ್ಷ ಎಂಬುದಾಗಿ ಗುರುತಿಸಿದ್ದಾರೆ. ನಿದ್ರೆ ಮಾಡಿಕೊಂಡಿದ್ದಂತಹ ರಾಮನನ್ನು ವಿಶ್ವಾಮಿತ್ರರು ಎಬ್ಬಿಸಿದ್ದು ಕೌಸಲ್ಯ ಸುಪ್ರಜಾ ರಾಮ ಎಂಬುದಾಗಿಯಂತೆ. ಕೌಸಲ್ಯ ಸುಪುತ್ರ ರಾಮ ಎಂಬುದಾಗಿ ಹೇಳಲಿಲ್ಲ. ಹಾಗಾದರೆ ಅಲ್ಲಿ ಕೌಸಲ್ಯ ಎಂಬುದಕ್ಕಾಗಿ ಕೌಸಲ್ಯ ಮಗನಾದ ರಾಮ ಎಂಬುದಾಗಿ ಅಲ್ಲ ಅರ್ಥ. ಮತ್ತೆ ಕೋಸಲ ರಾಷ್ಟ್ರದ ಸುಪ್ರಜಾ, ಮುಂದಕ್ಕೆ ರಾಜನಾಗಲಿಕ್ಕಿರುವಂತಹ ರಾಮ, ಅದು ವಿಶ್ವಾಮಿತ್ರದಂತಹ ಮಹರ್ಷಿಗಳಿಗೆ ಕಾಣುವಂತಹ ಸತ್ಯವೇ ಹೊರತು ನಿನಗೂ ನನಗೂ ಅಲ್ಲ. ಅಲ್ಲ, ಅವರೆಲ್ಲ ಏನು ಮಾಡ್ಯಾರು? ಏನು ಮಾಡ್ಯಾರು? ಏನು ಮಾಡ್ಯಾರು? ಹೌದು ಹೌದು, ಆಗ್ಲಿ, ನಿನಗೂ ನನಗೂ ಅವರ ಉಪದ್ರ ಇಲ್ಲ. ಅಲ್ಲ, ಏನು ಮಾಡ್ಯಾರು? ಜಾತಿ ಬಿಟ್ಟು ಬಹಳ ಹೌದು ಹೇಳಿದ್ದು ಸಾಧಕರು ಆ ಸಾಧನೆಯನ್ನು ಮೆಚ್ಚುವುದು. ಅಂತಹ ರಾಮ ಪಿತೃವಾಕ್ಯ ಅಂದ್ರೆ ಪಿತೃಸ್ಥಾನವನ್ನು ಗುರುತಿ ಆ ಸ್ಥಾನದ ವಾಕ್ಯ ಕೈಕೇಯಿ ದೇವಿಗೆ ಕೊಟ್ಟಂತಹ ಮಾತನ್ನು ಉಳಿಸುವಂತಹ ಆ ಬಾಧ್ಯತೆಯನ್ನು ಒಪ್ಪಿಕೊಂಡ. ಯಾಕಂದ್ರೆ ಕೋಸಲ ರಾಷ್ಟ್ರದ ರಾಜನಾಗುವವ, ಕೋಸಲ ರಾಷ್ಟ್ರದ ಅಧ್ಯಕ್ಷನಾದಂತಹ ದಶರಥ ಮಾತನ್ನು ಪೂರೈಸಿದ ಬಳಿಕವೇ ಪಟ್ಟವೇರುವಂತಹ ಪೂರ್ಣ ಅಧಿಕಾರವನ್ನು ಪಡೆಯುತ್ತಾನೆ. ಹಳೆ ಸಾಲ ಇಟ್ಟುಕೊಂಡಲ್ಲ. ಆಯ್ತು, ಕೈಕೇಯಿ ಹೇಳಿದ ಮಾತು ಕೂಡ ಎಷ್ಟು ವಿಶಿಷ್ಟವಾಗಿತ್ತು ಎಂಬುದನ್ನು ನೀನು ಅರಿತುಕೋ. ಏನು, ಎಷ್ಟು ಕಾಲ ನಾನು ವನವಾಸದಲ್ಲಿರಬೇಕು ಎಂಬುದಾಗಿ ಹೇಳಿದ್ದಕ್ಕೆ ಉತ್ತರಿಸ್ತಾ ಉತ್ತರಿಸ. ಅಲ್ಲ, ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ಅಂತ. ಏನು? ಏನಮ್ಮ ಅಂತ ಕೇಳಿದಾಗ ಭರತನಿಗೆ ಪಟ್ಟಾಗಬೇಕು, ರಾಮ ಕಾಡಿಗೆ ಹೋಗ್ಬೇಕು. ಹೌದು, ಇದೆರಡೇ ವಾಕ್ಯ ಅವಳು ಹೇಳಿದ್ದು. ಹೌದು, ಮತ್ತೆ ತಿರುಗಿ ಕೇಳಿದರಂದೆ ಯೇಸು ದಿನ ಹೊರಿ ಅಂತ. ಎಂತದಕ್ಕೆ? ಅದೆಂತದಕ್ಕೆ? ಈಗ ಕಾಡಿನಲ್ಲಿ ಇರಬೇಕು ಅಂತ ಹೇಳಿದ ಮೇಲೆ ಯೇಸು ದಿನ ಅಂತ ಕೇಳಲಿಕ್ಕುಂಟ? ಹೌದು, ಅದಕ್ಕೆ ಅವನಿಗೆ ಪೂರ್ತಿ ನಿಲ್ಲಿಕ್ಕೆ ಮನಸ್ಸಿಲ್ಲ. ಮತ್ತೊಂದು ಅವರದ್ದು ಬೇಡಿಕೆ ನಿಲ್ಲಬೇಕಮ್ಮ. ಆಗ ಎಂತದಂತ? ಆವಾಗ ಅವಳಿಗೆ ಶಾಶ್ವತವಾಗಿ ಅಲ್ಲೇ ಇರಬೇಕು ಅಂತ ಹೇಳಬಹುದಿತ್ತ? ಅದೇ ಹೇಳಲಿಕ್ಕಿಲ್ಲ. ಹೇಳಲಿಕ್ಕೆ ಹೇಳಲಿಕ್ಕಿಲ್ಲ ಅಂತಲೇ ಇವ ಮತ್ತೊಮ್ಮೆ ಕೇಳಿದ್ದು. ಅವಳ ಬಾಯಿಯಲ್ಲೇ ಸರಿಯಾದ ಮಾತು ಬಂತು. ಹೇಗೆ? ಹಿಂದಿರುಗಿ ಬಾ, ನೀ ಶ್ರೀರಾಮಚಂದ್ರ. ನಾವು ರಾಮಾಯಣದ ಅಥವಾ ಇದುವರೆಗಿನ ರಾಮನ ಚರಿತ್ರೆ ಅವಲೋಕನ ಮಾಡಿತ್ತು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಶ್ರೀರಾಮ ಎಂಬ ಉಲ್ಲೇಖವನ್ನು ಹೇಳಿದವಳಾಗಿ ಸಿಕ್ಕುವುದು ಕೈಕೇಯಿ. ಅದಕ್ಕೆ ದಂಡಕಾರಣ್ಯ ಮುಖವಾಗಿ ಹೋಗಬೇಕು. ಯಾವುದು ಅಯೋಧ್ಯೆಯ ಆಡಳಿತಕ್ಕೆ ಒಳಪಟ್ಟಿತ್ತು, ಪ್ರಕೃತ ರಾಕ್ಷಸ ಆಡಳಿತಕ್ಕೆ ಒಳಪಟ್ಟಿದೆ, ಅಂತಹ ದಂಡಕಾರಣ್ಯ ಮುಖವಾಗಿ ಹೋಗು ಎಂಬಂತಹ ರಾಜಸೂತ್ರವು ಅದರಲ್ಲಿಯೂ ಇತ್ತು. ಸತ್ತೋಗು ಅಂತ ಹೇಳಿದ್ದವಳು. ಅವಳು ಬೇರೆ ಏನು ಅರ್ಥದಲ್ಲಿ ಹೇಳಿದ್ದಲ್ಲ, ಸತ್ತು ಮಣದಿಂದ ಹೋಗು ಅಂತ. ಇವ ಸಾಯಲಿಲ್ಲ ಅಷ್ಟೇ. ಹಿಂದಿರುಗಿ ಬಾ ಶ್ರೀ ಅಂತ ಹೇಳಿದ್ರೆ ಸತ್ತೋಗು ಅಂತ. ಅಲ್ಲ, ನಮಗೆ ಧ್ವನಿಸುವುದು ಹಾಗೆ. ಶ್ರೀ ಅಂದ್ರೆ ಗೌರವಾನ್ವಿತ,
ಶ್ರೀ ಶ್ರೀ ಮಠಾಧಿಪತಿಗಳಿಗೆ ಹೇಳುವಂಥದ್ದು. ಇನ್ನು ಕೆಲವು ಶ್ರೀ 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 18 ಶ್ರೀ ಅನಂತ ಶ್ರೀ ಅಂತಲೇ ಎಲ್ಲ ಹೇಳ್ತಾರಲ್ಲ, ಅದು ಸತ್ತವರಿಗೆ ಹೇಳುವಂಥದ್ದು. ಎಷ್ಟೋ ಶ್ರೀಗಳನ್ನು ಕೊಲ್ಲುವಂತ ಇಲ್ಲ, ಇವಳು ಒಂದೇ ಬಾರಿ ಹೇಳಿ ಹಿಂದಿರುಗಿ ಬಾ ಶ್ರೀರಾಮಚಂದ್ರ ಅಂತ. ಹೌದು, ಪ್ರಜೆಗಳು ಹಿಂದಾಗಿ ಬಂದವರನ್ನು ಹಿಂದುಳಿಸುವುದಕ್ಕೆ ಅವರ ಕಣ್ತಪ್ಪಿಸಿ ಕರ್ಕೊಂಡು ಹೋಗುವುದಕ್ಕೆ ಗುಹನಲ್ಲಿ ಹೇಳಿದ. ಯಾಕಂದ್ರೆ ಅವನಿಗಿದ್ದದ್ದು ವನವಾಸ ದೀಕ್ಷೆ, ಇವರೆಲ್ಲರೂ ಬಂದ್ರೆ ಅಯೋಧ್ಯೆ ವನವಾಗ್ತದೆ, ಅವನ ಜೊತೆಯಲ್ಲಿರುವಂತಹ ಕಾಡು ಅಯೋಧ್ಯೆ ಆಗ್ತದೆ. ಅಂಥದ್ದಾಗಬಾರದು, ಆ ಮಾತು ಸರಿಯಾಗಿ ನಡೆಯಲಬೇಕು ಎಂಬಂಥದ್ದು ಆ ರೀತಿಯಾಗಿ ಹೊರಟು. ಆಮೇಲೆ ನೀನು ಸೀತಾಪಹಾರ ಆ ಸುವರ್ಣ ಜಿಂಕೆಯ ಸಂದರ್ಭವನ್ನು ಹೇಳಿದಿ. ಆ ಮೊದಲೇ ರಾಮ ಮತ್ತು ಸೀತೆಯಲ್ಲಿ ಮಾತಾಗಿತ್ತಂತೆ ಇದೆಲ್ಲ ಅಂತೆ. ಯಾಕೆ ನನ್ನ ಭೇಟಿಯಾದ್ದೇ ಆಮೆ ಈ ವಿಭಿನ್ನದೊಳಿರುವುದು ಕಷ್ಟರಾಘವ ಅಂಥ ರಾಕ್ಷಸರಂತೆ ಇಂಥ ರಾಕ್ಷಸಿಯಂತೆ ಎಂಬುದಾಗಿ ಹೇಳಿದಂಥ ಆಕೆ, ನಾವು ಮುಂದೆ ಹೋಗುವ ಅಂತ ಹೇಳಿದ್ಲೇ ಹೊರತು ಸೀತೆ ಹಿಂದೆ ಹೋಗುವ ಎಂಬುದಾಗಿ ಹೇಳಲಿಲ್ಲ. ಯಾಕಂದ್ರೆ ತನ್ನ ಗಂಡನನ್ನು ಗುರುತಿಸಿಕೊಂಡವಳವಳು, ಕಾಡಿಗೆ ಬರಬೇಡ ಎಂಬುದಾಗಿ ಸೀತೆಯಲ್ಲಿ ಬಹುಪರಿಯಾಗಿ ರಾಮ ಹೇಳಿದಾಗ ಕೊನೆಗೆ ನೀನದಿಕ್ಕೂ ತಪ್ಪು ಕಾಣ್ತೀಯೇನು ಸೀತೆ ರಾಮನ ಹತ್ರ ಹೇಳಿದ ಮಾತೇನಂತೆ ಗೊತ್ತು? ನಾನು ಅದನ್ನ ಹೇಳಲಿಲ್ಲ ಹೇಳಲಿಲ್ಲ ಒಬ್ಬ ಕೆಲವು ಸಲ ಅಪ್ಪ ಗಂಡು ಅಂತ ಮದುವೆ ಮಾಡಿ ಕೊಟ್ಟದ್ದು, ಇದು ಗಂಡವೇಷದ ಹೆಣ್ಣು ಅಂತ ನನಗೆ ಗೊತ್ತಾದ್ದು ಈಗ ಅಂತ. ರಾಮ ಹೆಂಡತಿಯು ಗಂಡನಲ್ಲಿ ಹೇಳಬಾರ್ದು ಅದನ್ನ ಹೇಳಿದ್ದಾಳೆ ನಿಮ್ಮ ಪತಿವ್ರತೆ. ಅಂದ್ರೆ ಆಕೆ ಹೇಳಿದ್ದೇನು, ನೀನು ಪುರುಷ ಇಲ್ಲಿ ಗಂಡ ಅಂತ ಹೇಳಿದ್ರೆ ಪುರುಷ ಎಂಬುದಾಗಿ ತಿಳಿದು ನನ್ನನ್ನು ನಮ್ಮಪ್ಪ ನಿನಗೆ ವಿವಾಹ ಮಾಡಿ ಕೊಟ್ಟ. ಅದೊಂದು ವರ್ಗದವರು ಹೇಳುವ ಕ್ರಮ ಉಂಟು, ಎಲ್ಲರಲ್ಲ, ಗಂಡ ಮಾತ್ರ ಅವರಿಗೆ ಪುರುಷ, ಬಾಕಿದವರು ಪುರುಷ ಅಲ್ಲ, ಮತ್ತೆ ಅವ ನನ್ನ ಪುರುಷ ಅಂತ ಒಂದು ವರ್ಗದವರು ಹೇಳುವ ಕ್ರಮ. ಅಂತವರು ಅವಳು ನನ್ನ ರಮಣಿ ಅಂತೇಳಿ ಹೇಳುವವರು ಇರಬಹುದು. ಅಂತದ್ದೇನೇ ಇರಲಿ, ಅವರ ಬಗ್ಗೆ ನಾವೀಗ ಟೀಕಿಸಿಕೊಂಡು ಸಮಯ ಹಾಳು ಮಾಡುವುದಲ್ಲ. ಪುರುಷ ಎಂಬುದನ್ನು ಗುರುತಿಸಿದ್ದಾನೆ ಜ್ಞಾನಿ ಆದಂತಹ ಜನಕ ಎಂಬುದನ್ನು ತಿಳಿದೆ ಇವಳು ಹೇಳಿದ್ದು. ಅಂತ ಸಂದರ್ಭದಲ್ಲಿ ಓ ಲಕ್ಷ್ಮಣ ಎಂಬ ಅರ್ಥನಾದ ಕೇಳಿತು. ಲಕ್ಷ್ಮಣ ಹಾಕಿದಂತಹ ರೇಖೆಯನ್ನು ದಾಟಿದ್ಲು. ಲೇಸಾಯಿತಯ್ಯ ಸನ್ಯಾಸಿ, ನೀನು ಬರಬೇಕು ಅಂತ ಇತ್ತು. ಯಾಕಂದ್ರೆ ಅದರ ಮೊದಲೇ ರಾಮ ಪ್ರತಿಜ್ಞೆ ಮಾಡಿ ಆಗಿದೆ, ರಾಕ್ಷಸರ ಹನನಕ್ಕಾಗಿ ಈ ಧನವನ್ನೆತ್ತುತ್ತೇನೆ ಅಂತ. ಅದಕ್ಕೆ ಅವಕಾಶವನ್ನು ನಾವು ಕಾಯ್ತಾ ಇದ್ವಿ, ಬಂದಿಯೋ ಒಳ್ಳೆಯದಾಯ್ತು ಎಂಬುದಾಗಿ ಹೇಳಿದ್ಲು. ಆಕೆ ಸಶಕ್ತಳು ಅನ್ನುವುದಕ್ಕೆ ದಾರಿಯಲ್ಲಿ ಪ್ರಾಣಾಂತಿಕವಾದಂತಹ ಗಾಯವನ್ನು ಪಡೆದಂತಹ ಆ ಜಟಾಯು ಮರು ಕ್ಷಣದಲ್ಲಿ ಸಾಯಬೇಕಿತ್ತು. ಆದ್ರೆ ಸೀತೆ ಏನ್ ಮಾಡಿದ್ಲು, ವರವನಿತ್ತಳು ಸೀತೆ ರಾಘವನ ಭೇಟಿಯ ಮುನ್ನ ನಿನಗೆ ಮರಣ ಒದಗದ ರೀತಿ ನೋಡು. ಅಲ್ಲಿಯೂ ಏನೊಂದು ದುರ್ಬುದ್ಧಿ ಅವಳದ್ದು, ಏನು ನಿನಗೆ ನೋವಾಗದೆ ಇರ್ಲಿ, ನನ್ನ ಗಂಡ ಬರುವಲ್ಲಿವರೆಗೆ ಸುಸ್ಥಿರನಾಗಿ ನಿಲ್ಲು, ಮತ್ತೆ ಬೇಕಾದ್ರೆ ನಿನ್ನ ಜೀವ ಹೋಗ್ಲಿ ಅಂತ ಹೇಳಿ, ಮತ್ತೆ ಬೇಕಾದ್ರೆ ನೀನು ಅವನಲ್ಲಿ ಹೇಳುವಲ್ಲಿವರೆಗೆ ಸಾಯಬೇಡ, ನಿನಗೆ ಎಂತದ್ದು ಬೇಕಾದ್ರೂ ಆಗ್ಲಿ, ರೆಕ್ಕೆ ಕತ್ತರಿಸಿ ನಿನಗೆ ಇಂಥದ್ದೇ ಆಗಲಿ ಎಂಬುದನ್ನು ಆಕೆ ನಿರ್ಧರಿಸಿದ್ಲು. ಅಂದ್ರೆ ಏನು, ನೀನು ತಿಳಿದಂತೆ ಅಲ್ಲ ರಾಮ, ನೀನು ತಿಳಿದಂತೆ ಅಲ್ಲ ಸೀತೆ, ಸೀತೆ ಆದಿಶಕ್ತಿ, ಹಾಗಾಗಿ ಅಪಾಯ ಇದೆ ಮುಂದೆ ಹೋಗುವ ಎಂಬುದಾಗಿ ಹೇಳಿದ್ರು. ಈಗ ಆದಿಶಕ್ತಿಗೆ ಬಂತ ಸೀತೆ? ಹೌದು, ಯಾಕಂದ್ರೆ ಪರಾಶಕ್ತಿಯ ಆದಿಶಕ್ತಿ, ಆದಿಶಕ್ತಿ ಅಂದ್ರೆ ಈ ಯಾವ ಕಾಲಮಾನದಿಂದ ನೀನು ಅಳೆಯುತ್ತಿ ಅದಕ್ಕಿಂತಲೂ ಮೊದಲೇ ಇದ್ದಂತಹ ಶಕ್ತಿ. ಅದಕ್ಕೆ ವಿವಾಹ ಮಾಡಿ ಕೊಡುವಾಗ ಜನಕ ಹೇಳಿದಂತೆ, ನನ್ನ ಮಗಳಿಗೆ ಜಾತಕ ಇಲ್ಲ, ಯಾಕಂದ್ರೆ ಯಾವತ್ತು ಅವಳಿಗೆ ಜೀವ ಬಂದಿದೆ ಮಣ್ಣಿನ ಅಡಿಯಲ್ಲಿ ಯಾರಿಗೆ ಗೊತ್ತು? ಅದೇ ಸಣ್ಣವಳೋರ್ವಳ ಮದುವೆ ಆದನೆಲ್ಲ ಅಂತ ಹೇಳಿ ರಾಮ ಹೇಳಿದ್ರು. ಬಹುಶಃ ಪ್ರಾಯದಲ್ಲಿ ಸೀತೆ ರಾಮನಿಗಿಂತ ದೊಡ್ಡವಳು ಇದ್ರೂ ಇರಬಹುದು. ನಿಮ್ಮ ರಾಮ ಸೀತೆಯರ ಕತೆ ನನಗಷ್ಟು ಅದು ಬೇಡ, ಬೇಡ ಅಲ್ವ, ಬೇಡ ಬಿಡು. ಅಂತಹ ಸೀತೆ ಆದಿಶಕ್ತಿ, ಅವಳು ಮುಂದೆ ಹೋದ್ಲು ಯಾಕೆ, ಅವಳ ದೆಸೆಯಿಂದ ಕಳರ ನಿರ್ನಾಮವಾಗಬೇಕು ಎಂಬುದು ಅವರಿಬ್ಬರು ಸೇರಿ ಮಾಡಿಕೊಂಡಂತಹ ಒಂದು ಒಪ್ಪಂದ. ರಾಮಾಯಣದ ಹಲವು ಪ್ರಸಂಗಗಳಲ್ಲಿ ಒಂದು ಪ್ರಸಂಗ ಮಕರಾಕ್ಷ ಕಾಳಗ ಅಂತ ಉಂಟು. ಅದರಲ್ಲಿ ಆ ಮಕರಾಕ್ಷ ಒಬ್ಬ ಹೊಡೆದು ರಾಮನಲ್ಲಿ ಕೇಳಿದಂತೆ, ನೀನೇ ರಾಮನೆಂಬ ಮನೋಜಹೀನ ರಾಜ್ಯವನ್ನು ತೊರೆದು ಅಂತ. ಅದಕ್ಕೆ ರಾಮ ಏನೆಂಬುದಾಗಿ ಉತ್ತರಿಸಿದಂತೆ, ಏನು ನಾರಿಯಲ್ಲ ಮಾರಿಯನ್ನು ನಾನೇ ಕಳುಹಿದವ ಎಂಬುದಾಗಿ ರಾಮ ಹೇಳಿದಂತೆ. ರಾವಣ ಸೀತೆಯನ್ನು ಪಡೆದೆ ಎಂಬುದಾಗಿ ಗ್ರಹಿಸಿಕೊಂಡದ್ದು. ನಿಜವಾಗಿ ರಾಮ ಕಳುಹಿಸಿದ್ದು ನಾರಿಯ ರೂಪದಲ್ಲಿ ಮಾರಿಯನ್ನು ಲಂಕೆಗೆ. ಅಲ್ಲ, ಈ ಗಡಿಬಿಡಿಯಲ್ಲೂ ನಿನಗೆ ಪ್ರಸಂಗ ನೆನಪಿರುವುದು ಏನು ಮಾಡುವ?
ತಲೆ ಸ್ವಲ್ಪ ಹಳತು ಈಗ ನಿನ್ನಷ್ಟು ಹರಿತ ಇರಲಿಕ್ಕಿಲ್ಲ ಆದ್ರೆ ಜ್ಞಾಪಕ ಯಾವತ್ತೂ ಇರ್ತದೆ ನಮಗೆ ಅಂತಹದ್ದನ್ನು ಒಂದು ಪ್ರಸಂಗ ಇರುವಾಗ ಒಂದು ಮಕರಾಕ್ಷ ಕಾಳಗ ಒಂದು ನೆನಪು ಉಳಿತದಲ್ಲ ಏನು ಮಾಡು ಅದು ಜಟ್ಟಿ ಕಾಳಗ ಅದು ಜಟ್ಟಿವಾಗುವಂಥದ್ದು ಹಾಗಾಗಿ ನಾನು ಹೇಳಿದ್ದು ಅಂತಹ ಒಂದು ವಿಷಯವನ್ನು ಕೂಡ ನಾವಲ್ಲಿ ಅವಲೋಕನೆಗೆ ತಗೊಳ್ಬೇಕು ರಾವಣಾದಿಗಳನ್ನು ವಧಿಸಿದ ಸೀತೆಯನ್ನು ಪಡೆಯುವುದೇ ಉದ್ದೇಶ ಅಂದರೆ ತನ್ನ ಹೆಂಡತಿ ಇನ್ನೊಬ್ಬನ ಒಳಗಾಗುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಾವಣನನ್ನು ಕೊಂದು ಸೀತೆಯನ್ನು ಹೊಡೆಯಬೇಕು ಅನ್ನುವುದು ಉದ್ದೇಶವೇ ಹೊರತು ಸೀತೆಯೊಟ್ಟಿಗೆ ಸಂಸಾರ ಮಾಡಿ ನಾಲ್ಕು ಮಕ್ಕಳನ್ನು ಹೊಡೆಯಬೇಕು ಎಂಬುದು ಅಲ್ಲ ರಾಮನ ಉದ್ದೇಶ ರಾಷ್ಟ್ರದ ಗೌರವ ಸ್ವಾಯತ್ತತೆಯನ್ನು ಉಳಿಸುವಂಥದ್ದು ಹಾಗಾಗಿ ಸೀತೆ ಬಂದಾಗ ಅವನ ಮನಸ್ಸಿನಲ್ಲಿತ್ತು ಸೀತೆ ಪರಿಶುದ್ಧಳು ಅಂತ ಹಾಗಾಗಿ ಸೀತೆಯಲ್ಲಿ ಬೆಳಕನ್ನು ಗುರುತಿಸಿದ ತನ್ನ ಕಣ್ಣು ನೋವನ್ನು ಒಪ್ಪಿಕೊಂಡ ನೋಡಿಕೊಳ್ಳುವಂತ ಉರಿ ಕಣ್ಣಾದವನಿಗೆ ಮಾತ್ರ ಬೆಳಕನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನನಗೆ ನೋಡುವ ಕಣ್ಣಿಲ್ಲ ಯಾಕಂದ್ರೆ ಅವನದ್ದು ರಾಜನಾದಂತಹ ಕಣ್ಣು ಆದರ್ಶವಾದಿಯ ಕಣ್ಣು ಆ ಕಣ್ಣಿಗೆ ಸೀತೆಯನ್ನು ನಿಟ್ಟಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಜೊತೆಯಲ್ಲಿ ಸ್ವಲ್ಪ ವ್ಯವಹಾರ ಜ್ಞಾನವನ್ನು ಉಳಿಸಿಕೊಂಡ ಯಾಕಂದ್ರೆ ಜಗತ್ತಿನಲ್ಲಿ ಅಧಿಕಾರ ಬಂದ ಕೂಡಲೇ ಜನಕ್ಕೆ ತಲೆಗೆ ಅಡರುವುದುಂಟು ವಿಭೀಷಣನಿಗೆ ಲಂಕೆಯ ಅಧಿಕಾರ ಕೊಟ್ಟಾಗಿತ್ತು ಅದೇ ರೀತಿಯಲ್ಲಿ ಲಕ್ಷ್ಮಣನ ಅವ ತನ್ನ ತಮ್ಮನಿ ಎಂಬಂತಹದ್ದು ಖಂಡಿತ ಸುಗ್ರೀವನಿಗೆ ಕಿಷ್ಕಿಂಡೆಯ ಹೊಟ್ಟವನ್ನು ಲಕ್ಷ್ಮಣನ ಮುಖಾಂತರ ಕಟ್ಟಿಸಿ ಆಗಿದೆ ಹೀಗೆಲ್ಲ ಆಗಿರುವಾಗ ಇವರಿಗೆ ಏನಾದ್ರೂ ಅಹಂಕಾರ ಬಂದಿದೆಯೋ ನೋಡುವ ಎಂಬುದಕ್ಕಾಗಿ ನೀನು ಬೇಕಾದ್ರೆ ವಿಭೀಷಣನೊಟ್ಟಿಗೆ ಹೋಗು ನೀನು ಬೇಕಾದ್ರೆ ಸುಗ್ರೀವನೊಟ್ಟಿಗೆ ಹೋಗು ಯಾಕೆ ಇವರು ತಲೆ ಅಲ್ಲಾಡಿಸ್ತಾರ ಬಸವನ ತಲೆ ಅಂತ ಅಂದ್ರೆ ಅಧಿಕಾರ ಬಂದಾಗ ತಪ್ಪತಾರೋ ಅಂತ ಇರಲಿಲ್ಲ ಎಲ್ಲರೂ ನಿಷ್ಠಾವಂತರು ಯಾರಲ್ಲಿ ಒಂದು ವಿಶ್ವಾಸ ಇಲ್ಲ ಅವನಿಗೆ ವಿಶ್ವಾಸ ಅಲ್ಲ ಅಧಿಕಾರದ ಮೇಲೆ ವಿಶ್ವಾಸ ಇಲ್ಲ ಆಗಾಗ ಪರೀಕ್ಷೆ ಮಾಡುದು ನಮ್ಮೊಟ್ಟಿಗಿದ್ದವರು ಸರಿ ಇದ್ದಾರಾ ಸರಿ ಇದ್ದ ಹಾಗಾಗಿ ಒಬ್ಬೊಬ್ಬರೇ ತಪ್ಪುದು ಯಾರೂ ತಪ್ಪಲಿಲ್ಲ ಎಲ್ಲವೂ ಸರಿಯಾಗಿತ್ತು ಸ್ವತಃ ದಶರಥ ಭೂಪತಿ ಬಂದು ಸ್ವೀಕರಿಸುವಂದ್ರು ಒಪ್ಪಲಿಲ್ಲ ಅಗ್ನಿಯಲ್ಲಿ ಪರೀಕ್ಷೆ ಮಾಡಿ ಸೀತೆಯನ್ನು ಪಡೆದ ಅಂದ್ರೆ ಏನು ಈ ಲೋಕಮಾತೆಯಾದವು ಲೋಕ ಎಂಬುದಾಗಿ ನಾವು ಯಾವುದನ್ನು ಗುರುತಿಸ್ತೇವೋ ಅದರಲ್ಲಿ ಒಂದು ಭೂತವಾದಂತಹ ಅಗ್ನಿಯನ್ನು ಅಲ್ಲಿ ಸಾಕ್ಷಿಯಾಗಿರಿಸಿಕೊಂಡು ಮೂಡಿದ ಮಲ್ಲಿಗೆ ಬಾಡದಂತೆ ಸೀತೆ ಬಂದಾಗ ಆಕೆಯನ್ನು ಸೇರಿಸಿಕೊಂಡ ಮತ್ತೆ ನೀನು ಹೇಳಿದ್ದ ಸುಖವ ಪಡೆದ ಆದ್ರೆ ಬಹು ದೀರ್ಘ ಕಾಲ ಅಲ್ಲ ಆದರೂ ಕೂಡ ಸೀತೆಯನ್ನು ಕಳ್ಕೊಳ್ಬೇಕಾಗಿ ಬಂತೀಯ ಅದೆಂಥದ್ದು ಸೀತೆಯನ್ನು ಮದುವೆಯಾದ ಬಳಿಕ ಕೇವಲ ಸೀತಾರಾಮನಾದರೂ ಅಯೋಧ್ಯೆಯ ಪಟ್ಟವನ್ನೇರಿದಾಗ ರಾಜಾರಾಮನಾದ ಆ ರಾಜನಾಗಿ ಯಾವನೋ ಒಬ್ಬ ಅಥವಾ ಯಾರೋ ಕೆಲವರು ಹೇಳಿದ್ದಾಗಲಿ ಬಹಳ ಮಡಿವಂತರು ಆದ ಕಾರಣ ಅವನನ್ನು ಮಡಿವಾಳ ಅಂತ ಮಾಡಿದ್ದ ಅದು ಮಡಿವಾಳ ಹೌದೋ ಅಲ್ವೋ ಅನ್ನೋದು ಮುಖ್ಯ ಅಲ್ಲ ಸಂಜೆ ಹೊತ್ತಿಗೆ ಆಕಾಶ ಕೆಂಪಾದ ಮೇಲೆ ಮನೆಯ ಜಗಲಿಯಲ್ಲಿ ಕೂತುಕೊಂಡು ಎಂತದ್ದೋ ಹರಟಿದ್ದಕ್ಕಾಗಿ ಕೈ ಹಿಡಿದ ಹೆಂಡತಿಯನ್ನು ಮೂಗು ಬಾಯಿ ಕಟ್ಟಿದ ಗರ್ಭಿಣಿಯನ್ನು ಹಾಗೂ ತಮ್ಮ ಇವಳನ್ನು ಬಿಟ್ಟು ಬಾ ಎಂತದ್ದೋ ಆದರ್ಶ ಇದು ಕಾಡಿಗೆ ಕಳುಹಿಸಿದ ಹೊರತು ತಲೆ ಕರಿಸಲಿಲ್ಲ ಋಷ್ಯಾಶ್ರಮಗಳತ್ತ ಬಿಡುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು ಆದ್ರೆ ರಾಮ ಯಾವ ರೀತಿ ಸೀತೆಯನ್ನು ಬಿಟ್ಟ ಕವಿಗಳು ಹೇಳಿದ್ದಾರೆ ಹೊರಗಿನ ಒತ್ತಡ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ಬರ್ತದೆ ಕಲಿಯುಗದಲ್ಲಿ ವಿಪ್ರರಾಚಾರವೊಂಬಿಡುವಂತೆ ರಾಮ ತೊರೆದನು ಸೀತೆಯ ಕಲಿಯುಗದಲ್ಲಿ ಬ್ರಾಹ್ಮಣರು ಆಚಾರವನ್ನು ಉಳಿಸಿಕೊಳ್ಳಬೇಕು ಉಳಿಸಿಕೊಳ್ಳಬೇಕು ಅಂದ್ರು ಸಾಧ್ಯ ಇಲ್ಲಪ್ಪ ಮಾರಿ ಸಂತಾನಗಳು ಅಲ್ಲ ಅವ್ರು ಈ ಬ್ರಾಹ್ಮಣರನ್ನು ಸ್ವಲ್ಪ ಆದರೂ ದಾರಿ ತಪ್ಪಿಸದೆ ಬಿಡುವುದಿಲ್ಲ ಅದೇ ರೀತಿ ರಾಮನು ಸೀತೆಯನ್ನು ಒತ್ತಡಕ್ಕೆ ಒಳಗಾಗಿ ಬಿಟ್ಟ ಚಿನ್ನದ ಬೊಂಬೆಯ ಸೀತೆಯನ್ನೇ ಹತ್ತಿರ ಇರಿಸಿಕೊಂಡಿದ್ದಾನೆ ಅಂತ ಹೇಳಿದ್ರೆ ರಾಮನ ಹೃದಯದಲ್ಲಿ ಈಗಲೂ ಸೀತೆ ಚಿನ್ನದ ರೂಪದಲ್ಲಿ ಬೆಳಗುತ್ತಾ ಇದ್ದಾಳೆ ಅಂತಹ ರಾಮನ ಶ್ರೇಷ್ಠತೆಯನ್ನು ರಾಮ ಪುರುಷ ಸೀತೆ ಪ್ರಕೃತಿ ಇದು ಮಹಾಶಕ್ತಿಗಳು ಮಹಾಚೇತನಗಳು ನಿನಗೇನೋ ಗೊತ್ತು ನಿನ್ನ ನಾಟಕದ ರಾಮ ಸೀತೆಯರನ್ನು ನಿನ್ನ ಪೆಟ್ಟಿಗೆಯೊಳಗೆ ಇಡು ಲೋಕದಲ್ಲಿ ಯಾರು ಗೊತ್ತಾ ಯಾರು ಬ್ರಹ್ಮಾಂಡಕ್ಕೆ ಯಾರು
Thank you.
ನೀನು ನಿನ್ನ ನಾಟಕದ ರಾಮನನ್ನು ಸೀತೆಯನ್ನು ಹಿಡ್ಕೊಂಡು ಬಂದು ಗಂಡನಿಗಿಂತ ಸ್ವಲ್ಪ ಪ್ರಾಯ ಹೆಚ್ಚಾದೀತು ಆದರೂ ಸಣ್ಣವಳು ಅಂತ ಹೇಳಿದ್ದಾನೆ. ಒಂದು ಕಾಲದಲ್ಲಿ ಬ್ರಹ್ಮನಿಗೂ ನಾರಾಯಣನಿಗೂ ಒಂದು ವಿಮರ್ಶೆ ಬಂತಂತೆ. ಓಹೋ, ಯಾರು ದೊಡ್ಡವ ಯಾರು ದೊಡ್ಡವ? ಆಗ ಅವರ ಕಣ್ಣ ಸಮ್ಮುಖದಲ್ಲಿ ಒಂದು ಜ್ಯೋತಿರ್ಲಿಂಗ ಕಂಡುಕೊಂಡಿತಂತೆ. ಓ, ಸ್ಥಾನು ಒಬ್ಬ ಕೆಳಗೆ ಹೋದ ಒಬ್ಬ ಮೇಲೆ ಹೋದ. ಕತೆ ಗೊತ್ತಿದ್ರೆ ಹೌದು, ಕೇದಗೆ ಹೂ ಗೊತ್ತುಂಟ ನಿನಗೆ? ಗೊತ್ತುಂಟಪ್ಪ. ಅದನ್ನು ಸೀಳಿ ಮುಳ್ಳು ಚುಚ್ಚಿ ಈಗಲೂ ತಲೆಗಿಟ್ಟುಕೊಳ್ಳುವುದು. ಆಗ ಅವನನ್ನು ಅಳತೆ ಮಾಡುವುದಕ್ಕೆ ಇಬ್ಬರಿಗೂ ಸಾಧ್ಯ ಆಗಲಿಲ್ಲ. ಮೇಲೆ ಹೋದವ ಮೇಲೆ, ಕೆಳಗೆ ಹೋದವ ಕೆಳಗೆ, ಕೆಳಗೆ ಹೋದವನಿಗೂ ಸಿಕ್ಕಲಿಲ್ಲ, ಮೇಲೆ ಹೋದವನಿಗೂ ಸಿಕ್ಕಲಿಲ್ಲ. ಅಳತೆಗಿಂತ ಮೀರಿ ಒಬ್ಬರ ಲೆಕ್ಕಕ್ಕೆ ಸಿಕ್ಕಲಾರದಂತಹ ವಿಶಿಷ್ಟತೆ, ಏನೋ ಒಂದು ವಿಶೇಷತೆ ಅದರಲ್ಲಿ ಉಂಟು. ಇದು ಒಂದು ಆಧಾರದಲ್ಲಿ ಹೇಳ್ತದೆ. ಸರಿ, ಮತ್ತೆ ನಿನ್ನ ಹೇಳಿದೆಯಲ್ಲ ವಿಷ್ಣುವಿನ ಬಗ್ಗೆ, ಅವ ನಾನಾ ರೂಪಗಳನ್ನು ಧರಿಸಿದ್ದಾನೆ. ನಮಗೊಂದು ಮತ್ಸ್ಯಾವತಾರದ ಕತೆ ಸಿಗ್ತದೆ. ಕಟ್ಟಿದ ವೇಷ, ಕೆಲಸ ಮುಗಿದ ಮೇಲೆಯೂ ಕಳಚಲಿಕ್ಕೆ ಆಗದೆ ನೇಪಥ್ಯದಲ್ಲಿ ಸುತ್ತುತ್ತಿದ್ದಂತ ಅವನನ್ನು ಸೀಳಿ ತಾನು ಕಂಕಾಳ ಧರೋ ಅಂತ ಆದದ್ದು ಪ್ರಭು ಪರಮೇಶ್ವರ. ಯಾವ ವಿಭಾಗದಲ್ಲಿ ನಾವು ನೋಡಿದ್ರು ಇದೇ ನಿನ್ನ ರಾಮ. ರಾಮೇಶ್ವರದಲ್ಲಿ ಸ್ಥಾಪನೆ ಮಾಡಿದ್ದು ಈಶ್ವರ ದೇವರನ್ನು. ಹೌದು, ಇದೇ ರಾವಣನ ಆತ್ಮಕ್ಕೆ ಸದ್ಗತಿ ಸಿಕ್ಕಬೇಕು ಅಂತಾದ್ರೆ ಒಂದು ಶಿವಾಲಯ, ಒಂದು ಶಿವಲಿಂಗ ಇಲ್ಲದೆ ಇದ್ರೆ ಆಗುವುದಿಲ್ಲ ಅಂತ ಆಗುವಾಗ ಒಳಗೊಂದು ಲಿಂಗ ಹೊರಗೊಂದು ಲಿಂಗ ಹೀಗೆ ಆಗಿದೆ. ಅಂತಹ ವಿಶೇಷತೆಯನ್ನು ಮೆರೆದಿರುವ ಪ್ರಭು ಪರಮೇಶ್ವರ ನಿನಗೂ ಕೊಟ್ಟವನೇ ಇದ್ದಾನೆ. ಹೌದಪ್ಪ, ನಾವೆಲ್ಲ ಕೈ ಮುಗಿಯುತ್ತೇವೆ. ಸ್ಮರಣೆ ನಿನಗೆ ಎಷ್ಟು ಉಂಟು ಅಂತ ನನಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಸತ್ತು ಬಿದ್ದಿರುವ ನಿನ್ನನ್ನಾದರೂ ಪುನರ್ಜೀವನಗೊಳಿಸುವಲ್ಲಿ ಈಶ್ವರ ದೇವರ ಪಾತ್ರತ್ವ ಬಹಳ ಉಂಟು ಅಂತ ನಮಗೆ ಗೊತ್ತುಂಟು. ಹೌದಪ್ಪ, ಅಂತಹ ಪ್ರಭು ಪರಮೇಶ್ವರ ಲೋಕದ ಆದಿಶಕ್ತಿ, ಅವ ದೇವರು. ಈ ಬ್ರಹ್ಮಾಂಡದ ನಾಯಕ ಯಾರು ಕೇಳಿದ್ರೆ ಅದು ಪ್ರಭು ಪರಮೇಶ್ವರ. ಈಶ್ವರ ಅಂತ ಹೇಳ್ತೀಯ ಅಲ್ಲ ಬ್ರಹ್ಮಾಂಡ ಅಂತ? ಬ್ರಹ್ಮಾಂಡ ಅಂತ ಹೇಳಿದ್ರೆ ದೊಡ್ಡದು ಅಂತ. ಪರಂ ಬ್ರಹ್ಮ, ಬ್ರಹ್ಮ ಅಂತ ಹೇಳಿದ್ರೆ ನಿನ್ನ ಮೂರು ಮೂರ್ತಿಗಳಲ್ಲಿ ಒಬ್ಬ ಬ್ರಹ್ಮ ಸೃಷ್ಟಿಕರ್ತ ಸತ್ಯಲೋಕೇಶ, ಅದಲ್ಲ ಅಲ್ಲ ಪರಂ ಬ್ರಹ್ಮ. ಈಗ ಒಂದೆರಡು ಕತೆ ಹೇಳಿದಿ, ಅದು ಬೇರೆ ಬ್ರಹ್ಮ. ಈಶಾವಾಸ್ಯಂ ಇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮಂ. ಅಲ್ಲಿ ಈಶಾ ಅಂತ ಹೇಳುವಂತದ್ದು ವ್ಯಕ್ತಿಯೋ ಶಕ್ತಿಯೋ? ದೇವರು, ದೇವರು ಲೋಕದಲ್ಲಿ ಆರಾಧನೆಗೊಳ್ಳಬಹುದಾದಂತಹ ವಿಶಿಷ್ಟತೆ, ವಿವೇಕ ಎಲ್ಲವೂ ಅಲ್ಲಿ. ನೀನ್ ದೇವಸ್ಥಾನಕ್ಕೆ ಹೋಗಿದ್ಯಾ? ಓಹೋ, ನೋಡಿದ್ಯಾ? ಬೆಳಿಗ್ಗೆ ಹೋಗು, ಮತ್ತೆ ಎಂಟು ಕೈ ಹತ್ತು ಕೈ ಕೂತೊಳಿಸುವುದಲ್ಲ. ಪ್ರಾರಂಭದಲ್ಲಿ ಏನುಂಟು ನೋಡು, ಪಾಣಿಪೀಠ. ಹೌದು, ಅದರ ಮೇಲೆ ಲಿಂಗ. ಹೌದು, ಪಾಣಿಪೀಠ ಏನು? ಪ್ರಕೃತಿ ದೇವಿ. ಹೌದು, ಪಾರ್ವತೀ ದೇವಿ. ಹೌದು, ಅದರ ಮೇಲೆ ಲಿಂಗ. ಹೌದು, ಜಡವಾದಂತಹ ಒಂದು ಪುರುಷ ಪ್ರಕೃತಿಯ ಸಹಾಯದಿಂದ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತ ಲೋಕ ವ್ಯಾಪಾರವನ್ನು ನಡೆಸಬಲ್ಲಂತಹ ಒಂದು ಭವ್ಯತೆ ದಿವ್ಯತೆ, ಇಡೀ ಲೋಕವನ್ನು ಆಧರಿಸುವುದು ಪಾಣಿಪೀಠ ಮತ್ತು ಲಿಂಗ, ಪ್ರಕೃತಿ ಮತ್ತೆ ಪುರುಷರು. ಹೌದು, ಜಗತ್ತಿನ ಮಾತಾಪಿತರು ಯಾರು ಕೇಳಿದ್ರೆ ಪಾರ್ವತಿ ಪರಮೇಶ್ವರರು. ಹಾಗೆ ಹೇಳ್ತಾರೆ, ಮತ್ತೊಂದಿಲ್ಲ. ಹಾಗೆ ಹೇಳುವುದು, ಹಾಗೆ ಹೇಳ್ತಾರಲ್ಲ, ಹಾಗೆ ಹೇಳುವುದು. ನೀನು ಈಶ್ವರ ದೇವರನ್ನು ಒಮ್ಮೆ ಕಣ್ಣು ಮುಚ್ಚಿ ಧ್ಯಾನಿಸು, ಹೇಗಿದ್ದಾರೆ? ನವನಾಗಗಳನ್ನು ಶರೀರದಲ್ಲಿ ಧರಿಸಿ ನವ ನಾರಾಯಣ ಅಂತ ಹೆಸರು ಪಡೆದವ. ಹಣೆಯಲ್ಲಿ ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು, ಸೂರ್ಯ ಚಂದ್ರಾದಿಗಳು, ಅಗ್ನಿ ಅವರ ಕಣ್ಣು ಅಂತ ಹೇಳಿದರು. ಈ ಪ್ರಪಂಚವನ್ನೇ ಪೀಠ, ಪೀಠಂ ಯಸ್ಯ ಜಗತ್ತು, ಈ ಪೀಠ ಈ ಜಗತ್ತು ಈಶ್ವರಾಧೀನ. ಹೌದಪ್ಪ, ಅರ್ಧ ಚಂದ್ರ ಬಾಗಿ ಬಂದವರನ್ನು ತನ್ನ ತಲೆಯಲ್ಲಿ ಹೊರ್ತಾನೆ. ಹೌದು, ಬೇಡದೇ ಇದ್ದದನ್ನು ಮತ್ತೊಬ್ಬರಿಗೆ ಕೊಡದ ಹಾಗೆ ತನ್ನ ಕೊರಳಲ್ಲಿ ಸ್ತಬ್ಧ ಮಾಡ್ತಾನೆ. ನಂಜುಂಡ, ಹೌದಪ್ಪ, ವಿಷಕಂಠ. ಹೌದಪ್ಪ, ವ್ಯಾಘ್ರವನ್ನು ಗಜವನ್ನು ಹದವರಿಸಿ ಕ್ರೌರ್ಯವನ್ನು ದೌತ್ಯವನ್ನು ತಾನು ಹರಿದು ಸಿಗಿದು ತಾನು ಧಾರಣೆ ಮಾಡಿಕೊಂಡಿದ್ದಾನೆ ಎನ್ನುವುದರ ಸಂಕೇತವಾಗಿ ಗಜಧರ್ಮಾಂಬರಧರ ವ್ಯಾಘ್ರ ಧರ್ಮಾಂಬರಧರ. ಹೌದಪ್ಪ, ಢಮರು ಲೋಕದಲ್ಲಿ ಋಕ್ಕುಗಳು, ಎಷ್ಟ ಅಕ್ಷರಗಳುಂಟು, ಬೀಜಾಕ್ಷರಗಳುಂಟು, ಅದೆಲ್ಲ ಢಮರುವಿನಿಂದ ಬರುವುದು. ಕಾಲಮೂರಕ್ಕೆ ತಾನಿದ್ದೇನೆ ಎನ್ನುವುದರ ಸಂಕೇತ ಪೂರ್ವನೆಯುಳ್ಳಂತಹ ಶೂಲ. ಅವನ ಪರಿವಾರವನ್ನು ನೋಡಿದ್ರೆ
ಈ ಲೋಕದಲ್ಲಿ ಎಲ್ಲದಕ್ಕೂ ಎಲ್ಲವಾಗಿಯೂ ಇರತಕ್ಕಂತಹ ವಿದ್ಯಾದಿ ದೇವತೆ ಅವನೊಟ್ಟಿಗೆ ಗಣಪತಿ, ಚಾತುರ್ಯಕಾದಿ ದೇವತೆಯಾದಂತಹ ಸುಬ್ರಹ್ಮಣ್ಯ ಅವನ ಜೊತೆಯಲ್ಲಿ, ಸರಿ, ಲೋಕವನ್ನು ಆಳಬಲ್ಲಂತಹ ಮಹಾತಾಯಿ ಅನ್ನಪೂರ್ಣೇಶ್ವರಿ ಸರ್ವೇಶ್ವರಿ ಅವನ ಅಂಗದಲ್ಲಿ, ಅರ್ಧ ನಾರೀಶ್ವರ ಹೌದು, ದೇಹಾರ್ಧ ಶರೀರಿಣಿ ತನ್ನ ಲೋಕದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಕಾಣತಕ್ಕಂತಹ ಗಂಡಿವಿನ ಜೊತೆಯಲ್ಲಿ ಹೆಣ್ಣಿದ್ದಾಳೆ, ಹೆಣ್ಣಿಗೂ ಸಮಾನವಾದಂತಹ ಭಾವ ಉಂಟು, ಕಣ್ಣೀರನ್ನು ಒರೆಸಬಲ್ಲವ ಪ್ರಭು ಪರಮೇಶ್ವರ, ಸರಿ, ಭಸ್ಮೋದ್ಧೂಳಿತ ವಿಗ್ರಹ, ಎಲ್ಲ ಲಿಂಗ ಅಲ್ವೇನೋ, ಹೌದಪ್ಪ, ನೀನು ತೆಂಗಿನಕಾಯಿಯನ್ನು ನೋಡು ಅದು ಲಿಂಗದ ಹಾಗೆ, ಹೌದು, ನೀನು ಮಾವಿನಕಾಯಿಯನ್ನು ನೋಡು ಅದು ಲಿಂಗವೇ, ಸರಿ, ನೀನು ಹಲಸಿನಕಾಯಿಯನ್ನು ನೋಡು ಅದು ಲಿಂಗದ ಹಾಗೆ, ಸಾಕ್ಷಾತ್ ಈ ಪ್ರಪಂಚದಲ್ಲಿ ಕುಂಬಳಕಾಯಿ ಅಂತ ಹೇಳಿದ್ರೆ ಈಶ್ವರ ದೇವರಿಗೆ ಬಹಳ ಹತ್ತಿರ, ಅದರ ಮೈಯನ್ನು ಮುಟ್ಟಿದ್ರೆ ಗೊತ್ತಾಗ್ತದೆ ವಿಭೂತಿ, ಹೌದಪ್ಪ, ಭಸ್ಮೋದ್ಧೂಳಿತ ಈ ಲೋಕದಲ್ಲಿ, ಕಣ್ಮುಚ್ಚು, ಕಿವಿತೆರೆ, ಬಯಸುತ್ತಿರುವ ಗಾಳಿಗೆ ನಿನ್ನ ಮನಸ್ಸನ್ನು ಜೋಡಿಸು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಆ ಪಂಚಾಕ್ಷರಿಯ ನಿನಾದ, ಆ ಪಂಚಾಕ್ಷರಿಯ ಮಂತ್ರ ಪ್ರಪಂಚವನ್ನು ಆಳುತ್ತಾ ಉಂಟು, ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ಈ ಪ್ರಪಂಚವನ್ನು ನಿಭಾಯಿಸಿ ಬ್ರಹ್ಮಾಂಡ ನಾಯಕ ಅಂತ ಹೇಳಲ್ಪಟ್ಟ ಸರ್ವ ಶಕ್ತಿ ಅಧಿನಾಯಕ ಅಂತ ಹೇಳಿದ್ರೆ ಈಶ್ವರ ಪಾರ್ವತಿಯರು, ಈಶ್ವರ ಪಾರ್ವತಿಯರು ಒಪ್ಪತಿಯಲ್ಲ, ಅವರು ದೊಡ್ಡವರು ಒಪ್ಪತಿಯಲ್ಲವರೇ, ಅವರು ಆ ಈಶ್ವರ ತನ್ನ ವರಾನನೆ ಅಥವಾ ಹೆಂಡತಿಯಾದಂತಹ ಪಾರ್ವತಿಯಲ್ಲಿ ಹೇಳಿದಂತೆ ಏನು ಅಂತ, ಸಹಸ್ರ ರಾಮ ಸಮತುಲ್ಯಂ ರಾಮನಾಮ ವರಾನನೆ ಅಂತ, ಈ ನಿನ್ನ ಈಶ್ವರನಿಗೆ 1000 ಹೆಸರನ್ನು ನೀನಿಡು, ಆ 1000 ತೂಕ 1 ರಾಮನಾಮಕ್ಕೆ ಇದೆ ಅಂತ ಈಶ್ವರನೇ ಪಾರ್ವತಿ ಹತ್ರ ಹೇಳಿದನಂತೆ, ಅದು ಎಲ್ಲಿಯೋ ಪ್ರಸಂಗವೋ, ಹೌದು ಹೌದು, ಅದಿ ಆ ರಾಮ ಅಂತ ಹೇಳಿದ್ರು ದೊಡ್ಡ ಸಂಗತಿ ಅಲ್ಲ, ಈ ರಾಮ ಹುಟ್ಟುವುದಕ್ಕಿಂತ 8000 ಮೊದಲು, ಅದು ರಾಮ ಅಂತ ಹೇಳಿದ್ರೆ ಆನಂದಕಾರಕವಾದದ್ದು, ಒಂದು ಕುಟುಂಬದಲ್ಲಿ ಒಬ್ಬ ಮಗನಿಗೆ ಈಶ್ವರ ಅಂತ ಹೆಸರಿಡ್ತಾರೆ, ಅವಲ್ಲ ಐಕರ್ತರು ಅಂತ ಅರ್ಥವ, ಒಬ್ಬನಿಗೆ ರಾಮ ಅಂತ ಹೆಸರಿಡ್ತಾರೆ ಮೂಲ ರಾಮ ಅಂತ ಅರ್ಥವ, ರಾಮ ಎನ್ನುವಂತಹ ಶಬ್ದ ಈ ಪ್ರಪಂಚದಲ್ಲಿ ಸ್ಥಾಯಿ ಆಗಿದೆ, ಮಂತ್ರಗಳಲ್ಲಿ ಹೌದು, ಮಂತ್ರಗಳಲ್ಲಿ ಬರುವಂತಹ ಈಶ್ವರ ನಾರಾಯಣ ವಿಷ್ಣು ಇದೆಲ್ಲವೂ ಒಂದು ಗುಣವಾಚಕಗಳೇ ಹೊರತು ಕೈಕಾಲು ಕಣ್ಣು ಕಿವಿ ಇರುವಂತಹ ದೇವರಲ್ಲ, ಅಲ್ಲ, ಆದ್ರೆ ಕೈಕಾಲು ಕಣ್ಣು ಕಿವಿಗಳಿರುವಂತಹ ದೇವರಗಳಲ್ಲಿ ರಾಮನನ್ನು ಕ್ಷತ್ರಿಯ ಆದಂತಹ ನೀನು ಮೆಚ್ಚಿಸಲೇಬೇಕು, ಯಾಕೆಂದ್ರೆ ಈ ಧರಣಿಯಲ್ಲಿ ಹರಿ ಪರಿ ಪರಿ ಪರಿ
ಇನ್ನೀಗ ಪ್ರಕೃತ ನಾವು ಕ್ಷತ್ರಿಯ ಧರ್ಮದ ಅನುಸಾರವಾಗಿ ಒಬ್ಬರನ್ನೊಬ್ಬರು ಎದುರಿಸಬೇಕಾದಂತಹ ಸ್ಥಿತಿ ಬಂದದೆ. ಇಂದೀಗ ಕ್ಷತ್ರಿಯತ್ವ ಈ ಭೂಖಂಡದಲ್ಲಿ ಉಳಿದದೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಎದುರಿಸ್ತಾ ಇದ್ದಂತ ಅಪಾಯ ದೂರಗೊಂಡ ಕಾರಣ. ಓ ಯಾಕೆ ನಮ್ಮ ಪ್ರಭುವಿನ ತೀರ್ಥರೂಪರಾದಂತಹ ದಶರಥ ಪ್ರಭುಗಳಾಗಲಿ ಅಥವಾ ನಿನ್ನ ಹಿಂದಿನ ತಲೆಮಾರಾಗಲಿ ಪರಶುರಾಮರ ಹೆಸರು ಕೇಳಿದ್ರೆ ನಡುಗುತ್ತಾ ಇದ್ರಂತ ಕ್ಷತ್ರವರ್ಗವನ್ನೆಲ್ಲ ದಹಿಸಿದವರು ದನಿಸಿದವರು ಆಮೇಲೆ ಸಾಕು ಅಂತ ನಿಲ್ಲಿಸಿದ್ರು ಕೂಡ ಯಾವತ್ತೂ ಕೂಡ ಅದು ಸಕ್ರಿಯತ್ವವನ್ನು ಉಳಿಸಿಕೊಂಡಿತ್ತು ನಿಕ್ಷಿಪ್ತವಾಗಿ. ಅಂತಹ ಭಾರ್ಗವ ರಾಮ ದಿಬ್ಬಣದಲ್ಲಿ ಬರುತ್ತಾ ಇದ್ದಂತಹ ರಾಮನನ್ನು ಕಂಡು ಕ್ರೋಧಗೊಂಡು ಯಾರು ರೇ ರೇ ರಾಮ ಎಂಬುದಾಗಿ ಹೇಳಿದ್ರಂತೆ. ಆತನನ್ನು ಶಿಕ್ಷಿಸುವುದಕ್ಕೆ ಬಂದಾಗ ಸಾಧ್ಯ ಇದ್ರೆ ಆ ಧನುವನ್ನು ಮುರಿದಿಯಲ್ಲ ಜನಕನಲ್ಲಿ ನನ್ನ ಈ ವೈಷ್ಣವ ಧನುವನ್ನು ಎತ್ತು ಎಂಬುದಾಗಿ ಹೇಳಿದಾಗ ಸುಲಲಿತವಾಗಿ ಸಲೀಲವಾಗಿ ಕಬ್ಬಿನ ಜಲ್ಲೆಯನ್ನು ಒಂದು ಆನೆ ಎತ್ತಿದ ರೀತಿಯಲ್ಲಿ ಪರಶುರಾಮನ ಧನುಸ್ಸನ್ನು ಎಳೆದು ಅವರ ಗರ್ವಾಪಹರಣವನ್ನು ಮಾಡಿದ್ರಂತೆ. ಆಗ ಪರಶುರಾಮರು ಹೇಳಿದ್ರಂತೆ, ದೇವರ ಮುಂದೆ ಒಂದು ದೀಪ ಸಾಕು, ಹಾಗಾಗಿ ಇನ್ನೊಂದು ದೀಪದ ನೆನೆಯನ್ನು ಉರಿಯುವ ಒಂದು ದೀಪದ ಜೊತೆ ಇಟ್ಟು ಅವರು ಪೂರ್ಣ ರಾಮನಲ್ಲೇ ತುಂಬಿಕೊಂಡ್ರು. ಹಾಗಾಗಿ ಇಂದು ಕ್ಷತ್ರಿಯ ನಿಗ್ರಹಾನುಗ್ರಹ ಶಕ್ತಿ ಅದು ನಿಕ್ಷಿಪ್ತವಾಗಿದ್ರೆ ಕೇವಲ ರಾಮನಲ್ಲಿ ಅಲ್ಲ, ಇದ್ರೆ ವಾಲಿಯಂತಹ ಪರಾಕ್ರಮೆಯನ್ನು ಕೊಂದು ಕಳೆಯಲಿಕ್ಕೆ ಆಗ್ತಾ ಇರಲಿಲ್ಲ. ಆದ ಕಾರಣ ಇನ್ನಾದರೂ ಕ್ಷತ್ರಿಯನಾಗಿ ನಿನಗೆ ಭೂಮಿಯಲ್ಲಿ ಉಳ್ಕೊಳ್ಬೇಕು ಅಂತಿದ್ರೆ ರಾಮನಿಗೆ ಶರಣಾಗು, ಕಪ್ಪಗಳು ಕಪ್ಪಗಳು. ಈಶಾ ನಿನಗೆ ಮರುಳು, ನಿನಗೆ ಒಂದು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ. ದಾರಿಯನ್ನು ಕ್ರಮಿಸುವುದಕ್ಕಾಗಿ ನಾವು ಬಂಡಿಯನ್ನು ಏರ್ತೇವೆ, ಹೌದು, ಎಳೆಯುವುದಕ್ಕಾಗಿ ಕಟ್ಟಿದಂತಹ ಕುದುರೆಯ ಕಣ್ಣಿಗೆ ಒಂದು ಪಟ್ಟಿಯನ್ನೂ ಕಟ್ತೇವೆ, ಹೌದು, ಯಾಕೆ ಅದು ಆಚೆಚೆ ನೋಡಿದ್ರೆ ಓಡ್ತದೆ. ನಿನಗೆ ಹಾಗೆ ಒಂದು ಪಟ್ಟಿ ಕಟ್ಟಿ ಬಿಟ್ಟಿದ್ದಾರೆ, ನೀನು ಕಟ್ಟಿದ ಪಟ್ಟಿಯನ್ನು ಬಿಟ್ಟುವುದು ಬೇಡ, ಆಚೆಚೆ ನೋಡುವುದು ಬೇಡ. ಒಳಿತು ಹನುಮಂತ ನಿನ್ನ ಸಿದ್ಧಾಂತವನ್ನು ಬದಲಿಸಬೇಕು ಅಂತ ನಮ್ಮದೇನು ಬಲತ್ಕಾರ ಇಲ್ಲ. ನಮಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಶಿವ ಭಕ್ತರಾಗಬೇಕು, ಲೋಕವೇ ಶಿವನನ್ನು ಆರಾಧಿಸಬೇಕು ಎನ್ನುವಂತಹ ಒತ್ತಡ ಇಲ್ಲ. ಒಂದು ಕಾಯಿ ನಿಜವಾಗಿ ಬಲಿತು ಬೆಳೆದು ಅದು ಮಾಗಿತು ಅಂತಾದ್ರೆ ಅದರ ಸಿಹಿ ಹೆಚ್ಚು. ಹೌದು, ಅದನ್ನು ಏನಾದರೂ ವಿಕೃತಿಗೆ ಒಳಪಡಿಸಿ ಬೆಂಕಿ ಹಾಕಿಯೋ ಅಥವಾ ಹೊಗೆ ತಾಗುವ ಜಾಗದಲ್ಲಿ ಕಟ್ಟಿಯೋ, ಹೌದು, ಅಥವಾ ಯಾವುದೋ ಒಂದು ಭರಣಿಯಲ್ಲಿ ಇರಿಸಿಯೋ, ಬಲಾತ್ಕಾರದಿಂದ ಹಣ್ಣು ಮಾಡೋದು ಬೇಡ, ಅದು ರುಚಿ ಇಲ್ಲ. ಹೌದು, ಕೈಗೆ ಮೃದು ಸಿಕ್ಕಿತು, ತುಂಡು ಮಾಡುವಾಗ ಬಣ್ಣವೂ ಕಂಡೀತು, ಆದ್ರೆ ನಾಲಿಗೆಗೆ ಸಿಕ್ಕುವಂತ ರುಚಿ ಸಿಕ್ಕಲಿಕ್ಕೆ ಇಲ್ಲ. ಆದ್ದರಿಂದ ಹೇಳ್ತೇನೆ, ಒಳಿತು ನಿನಗೆ ರಾಮ ದೇವನಾಗಲಿ, ನಮಗೇನು ಆಕ್ಷೇಪ ಇಲ್ಲ. ನಮ್ಮ ಸಿದ್ಧಾಂತ ಏನುಂಟೋ ಅದನ್ನು ನಾವು ಮತ್ತೊಬ್ಬರಿಗೆ ಬಿಟ್ಟುಕೊಡುವುದಿಲ್ಲ. ನಮ್ಮ ಬದುಕು ಬದುಕಿನ ಹಾಗೆ ನಾವು ಮೊದಲಿಂದಲೂ ಯಾವುದನ್ನು ಒಪ್ಪಿಕೊಂಡಿದ್ದೇವೆ, ನಿನ್ನ ಇತ್ತೀಚೆಗೆ ದಶರಥನ ಮಗ ರಾಮ ಅವ ಒಬ್ಬ ಹೊಸ ದೇವರು ಒಂದು ಗುಡಿ ಕಟ್ಟಿಸಿ, ಅದಕ್ಕೆಲ್ಲ ನಾವಿಲ್ಲ, ನಮ್ಮದು ಹಳೆ ಪರಂಪರೆ ಇದ್ದೇ ಉಂಟು. ಸರಿ, ಆದ್ದರಿಂದ ನಮ್ಮನ್ನು ಕಾಯುವುದಕ್ಕೆ ನಮ್ಮ ಜೀವನವನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ನಾವು ನಂಬಿದ್ದು ನಮಗೆ ಸಾಕು ಎನ್ನುವ ವಿಶ್ವಾಸ ನಮ್ಮಲ್ಲಿ ಉಂಟು. ಸರಿ, ಆದರೂ ನೀನು ಮೊದಲಿಂದ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಬಂದಿದ್ದಿ, ರಾಮ ಹೌದು, ಅಶ್ವಮೇಧ ಹೌದು, ಕುದುರೆ ಹೌದು, ಪಾಪ ಬರ್ತದೆ, ತಪ್ಪು ಮಾಡಬೇಡಿ, ಕಪ್ಪ ಕೊಡು, ಕೈ ಜೋಡಿಸಿ, ಸಾಕಾರ ಮಾಡಿ, ಹೀಗೆಲ್ಲ ಹೇಳ್ತಾ ಇದ್ದ. ಹೌದು, ಇದರ ಹಿನ್ನೆಲೆಯಲ್ಲಿ ಏನು ಉದ್ದೇಶ ಉಂಟು? ನೀನಾಗಿ ಬಂದೆಯಾ ಅಲ್ಲ, ಯಾರಾದರೂ ಕಳಿಸಿದ್ರ?
ಉದ್ದೇಶ ಇತ್ತು ಕಳಿಸಿದ್ರ ಅಥವಾ ಹೀಗೆ ಒಂದು ಬಂದು ಹೋಗು ಅಂತ ಕಳಿಸಿದ್ರ ಏನು ನೀ ಬಂದದ್ದು ಯಾಕೆ ಮೂಲ ಆಶಯ ಏನು ಮಾತಾಡ್ತಾ ಮಾತಾಡ್ತಾ ದಾರಿ ತಪ್ಪಿತೋ ಅಲ್ಲ ಹೇಳಬೇಕಾದದ್ದನ್ನು ಬಿಟ್ಟಿಯೋ ಅಲ್ಲ ಹೇಳಲಿಕ್ಕೆ ಎಂಥದ್ದು ಇಲ್ವೋ ಓಹೋ ಹೇಳು ಅಲ್ಲ ನೀನು ದಾರಿ ತಪ್ಪಿದವನಿಗೆ ಸರಿಯಾದ ದಾರಿ ತೋರಿಸುವುದಕ್ಕೆ ಬಂದಿದ್ದೇನೆ ಏನದು ರಾಮ ಯಾರು ಅಂತ ಗೊತ್ತೋ ಯಾರು ದಂಡವನ್ನು ಹಿಡಿದಂತ ಅಧಿಕಾರಿ ಕರವನ್ನು ಬಲತ್ಕಾರದಿಂದ ಪಡೆಯುವಂತದ್ದು ಅದೇ ಅಧಿಕಾರಿಗೆ ಭಕ್ತಿಯಿಂದ ಕೊಡುವಂತದ್ದು ಕಪ್ಪ ಹಾಗಾಗಿ ನಿನ್ನಲ್ಲಿ ಕರವನ್ನು ಪಡೆಯುವುದಕ್ಕೆ ಬಲತ್ಕಾರದಿಂದ ಬಂದವನಲ್ಲ ನೀನು ಭಕ್ತಿ ಗೌರವದಿಂದ ಸೂರ್ಯವಂಶಲಾಮನಾದಂತಹ ರಾಮನಿಗೆ ಕಪ್ಪವನ್ನು ಕೊಡು ರಾಮನ ಪ್ರತಿನಿಧಿಯಾಗಿ ಲಕ್ಷ್ಮಣ ಅಥವಾ ಭರತ ಬಂದದ್ದಲ್ಲ ಶತ್ರುಘ್ನ ಬಂದಿದ್ದಾನೆ ಆ ಶತ್ರುಘ್ನನಿಗೆ ರಾಮನ ಮೇಲಿನ ಭಕ್ತಿಯಿಂದ ಕಪ್ಪವನ್ನು ಕೊಡು ನೂರ್ಕಾಲ ಬಾಳು ಇಲ್ಲದಿದ್ರೆ ನಿನಗೂ ನಿನ್ನವರಿಗೂ ಯಮನಲ್ಲಿ ಆಲಯವಾದೀತು ನಾವು ಇಂದ್ರಿಯಗಳನ್ನು ಮೊದಲೇ ಬಂಧಿಸಿದ್ದೇವೆ ನಮ್ಮ ಮನಸ್ಸಿನ ನೇರಕ್ಕೆ ನಮ್ಮ ಇಂದ್ರಿಯಗಳು ಪ್ರವರ್ತಿಸ್ತವೆ ನಾಲ್ಕು ಕಾಲಿನ ಕುದುರೆಯನ್ನು ಕಟ್ಟುವಾಗಲೂ ನಾವು ಚಿಂತನೆ ಮಾಡಿದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮವರಲ್ಲಿ ಸಮಾಲೋಚನೆಯೂ ನಡೆದಿದೆ ಏನೇ ಆಗಲಿ ಇಟ್ಟ ಹೆಜ್ಜೆಯನ್ನು ಹಿಂದಿಡುವುದಕ್ಕಿಲ್ಲ ಸರಿಯಾಗಿ ಕೇಳು ನಿನ್ನ ಬಲ ಎಷ್ಟುಂಟು ಏನುಂಟು ಅದಕ್ಕೆ ಪ್ರತಿರೋಧವನ್ನು ಕೊಟ್ಟು ನಮ್ಮ ಬಲವನ್ನು ತೋರಿಸುವುದಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನೆಲದಲ್ಲಿ ನಮಗೆ ನೆಲೆಯೂ ಉಂಟು ಬೆಲೆಯೂ ಉಂಟು ಆದದ್ದರಿಂದ ಬಿಡುವುದಿಲ್ಲ ಕುದುರೆ ಇದರ ಮೌಲ್ಯಮಾಪನ ಮಾಡುತ್ತಿದ್ದೆ ಆದ್ರೆ ಏನು ಮಾಡುವಲಿ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದ್ದೆ ನಿನ್ನ ಅದಟ್ಟುತನವನ್ನು
ಅನುಗ್ರಹದಿಂದ ಅಪ್ಪಣೆ ಇಲ್ಲ, ಕೇವಲ ಸಂಧಾನಾರ್ಥಿಯಾಗಿ ಪ್ರಯತ್ನಿಸಿವ ಅಂತ. ಪ್ರಯತ್ನ ವಿಫಲವಾಯಿತಲ್ಲೋ, ಇಲ್ಲಿಗೆ ಮುಗಿಯುವುದಿಲ್ಲ, ರಣರಂಗದಲ್ಲಿ ಭೇಟಿಯಾಗುತ್ತೇವೆ. ಶಿವಭಕ್ತನಿದ್ದಾನೆ ವೀರಮಣಿ, ಉಳಿಯುವುದಿದ್ರೆ ರಾಮ ಭಜಕರಾಗಿ ರಾಮ ತಮ್ಮನಾಗಿ ಉಳಿಸುವ ಅಂತ ನಾವು ಪ್ರಯತ್ನ ಮಾಡಿದ್ರೆ ಸಂಧಾನವನ್ನು ಮುರಿದು ಸಂಗ್ರಾಮಕ್ಕೆ ಆಹ್ವಾನ ನೀಡಿದ್ದಾನೆ. ನಮ್ಮ ಅಣ್ಣನಾದ ಭರತನ ಮಗನಾದ ಪುಷ್ಕರನನ್ನು ಧಾತ್ರಿ ಹೊರಗಿಸಿದ್ದಾನೆ. ಈ ವೇಳೆಯಲ್ಲಿ ಇವನನ್ನು ಎಚ್ಚರಿಸುವುದಕ್ಕೆ ಬೇಕಾಗಿ ವಿಶಿಷ್ಟವಾದ ವಿಷಕವನ್ನು ಇವನ ಮೇಲೆ ಪ್ರಯೋಗಿಸ್ತೇನೆ. ನಿಜ, ಆದ್ರೆ ಪುಂಕಾನು ಪುಂಕವಾಗಿ ನೀನು ಎಸೆಯುತ್ತಿರುವಂತಹ ಕಣೆಯನ್ನು ಕಣೆಯಿಂದಲೇ ಮುರಿದು ಉತ್ತರವನ್ನು ಕೊಡ್ತಾ ಇದ್ದೇನೆ. ನಿಮಗೆಲ್ಲ ಉತ್ತರದವರಿಗೆ ಎತ್ತರದಲ್ಲಿ ನಾವು ಇದ್ದೇವೆ, ನಮಗೆ ಉತ್ತರಿಸುವುದಕ್ಕೆ ದಕ್ಷಿಣದವರು ಎನ್ನುವ ತಾತ್ಸಾರ ಬಂದು ನಿಂತಿದೆ. ದಕ್ಷಿಣ ಎಷ್ಟು ಆಳವೋ ಅಷ್ಟೇ ಅಗಲವಾಗಿಯೂ ಉಂಟು ಬಲ್ಲೆ. ದಕ್ಷಿಣ ಎಷ್ಟು ಇಳಿಯುವುದಕ್ಕೆ ಜಾಗ್ರತೆ ಬೇಕೋ ಅಷ್ಟೇ ಇಲ್ಲಿನವರಲ್ಲಿ ವ್ಯವಹರಿಸುವುದಕ್ಕೂ ಜಾಗ್ರತೆ ಬೇಕು. ನಿಮಗೆಲ್ಲ ಮೇಲೆ ನಿಂತು ನೋಡುವಾಗ ಕೆಳಗಿನವರು ಕೆಳಗೆ ಅಂತಲೇ ಕಾಣುತ್ತದೆ. ಬಡನೃಪಾಲರು ನಾವೆಲ್ಲ ಚಕ್ರವರ್ತಿ ಪೀಠದವರು, ನಾವೆಲ್ಲ ಅಯೋಧ್ಯೆಯವರು, ನಮಗೆಲ್ಲ ತಾಗುವವರು ಇಲ್ಲ. ಗುಡ್ಡಕ್ಕೆ ಗುಡ್ಡ ಅಡ್ಡ ಯಾವಾಗಲೂ ಉಂಟು. ಈ ಲೋಕದಲ್ಲಿ ಬದಲಾವಣೆ ಎನ್ನುವುದು ಸಾರ್ವಕಾಲಿಕವಾಗಿ ಕೆಲವು ಸಲ ಬರ್ತದೆ. ನಿಜ, ಒಂದು ಗಿಡವನ್ನಾದ್ರೂ ಇದ್ದ ಜಾಗದಿಂದ ನಾವು ಕಿತ್ತು ಮತ್ತೊಂದು ಪ್ರದೇಶದಲ್ಲಿ ಇಟ್ಟೆವು ಅಂತಾದ್ರೆ ಆ ಮಣ್ಣಿನ ಗುಣ ಈ ಗಿಡಕ್ಕೂ ಕೆಲವು ಸಲ ಬರ್ತದೆ. ನಿಜ, ಕೆಲವು ಸಲ ಕೆಲವು ಗಿಡ ಎಲ್ಲಿಟ್ಟರೂ ಅದರ ಸ್ವಭಾವ ಅದು ಬಿಟ್ಟು ಕೊಡುವುದಿಲ್ಲ. ಹಾಗೆ ಅದು ಹಾಗಾಯಿತು, ಇದು ಯಾಕೆ ಹೀಗಾಗಲಿಲ್ಲ ಅಂತ ಕೇಳಲಿಕ್ಕಿಲ್ಲ. ಅದು ಪ್ರಕೃತಿ ಅದನ್ನು ಅಳುವಂತದ್ದು, ಅದನ್ನು ನಂಬಿ ನಾವು ಬದುಕಿದವರು. ನಮ್ಮ ರಟ್ಟೆಯಲ್ಲಿ ತ್ರಾಣ ಉಂಟು, ಮತ್ತೊಬ್ಬರಿಗೆ ಬಡಿಯುವುದಕ್ಕಲ್ಲ. ಇನ್ನೊಬ್ಬರು ನಮಗೆ ಬಡಿಯುವುದಕ್ಕೆ ಬಂದ್ರೆ ಹಿಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಕೈ ಉಂಟು. ನಾವು ನಿಮ್ಮ ಮೇಲೆ ಎರಗಿ ಬರಲಿಲ್ಲ, ನಮ್ಮ ಮೇಲೆ ನೀವು ಎರಗುತ್ತೀರಿ ಅಂತಾದ್ರೆ ಯಾವುದೋ ಒಂದು ಕ್ಷುಲ್ಲಕವಾದ ನೆಪವನ್ನು ಇರಿಸಿಕೊಂಡು ನಿಮ್ಮ ಅಶ್ವಮೇಧ ಯಾವುದೋ ದೋಷ, ನೀವು ಮಾಡಿದ ಪಾಪಕ್ಕೆ ನಾವು ಹೊಣೆಯ. ನೀವು ಹೇಳಿದ ಹಾಗೆ, ನೀವು ಬರೆದು ಕಳಿಸಿದ ಹಾಗೆ ನಿಮ್ಮ ಸಾಮಂತರ ನಾವು. ಆದದ್ದರಿಂದಲೇ ಬಡರೂಪಾಲನ ಕದರ ಅಲ್ಲ ಎನ್ನುವುದಕ್ಕಾಗಿ ಧ್ವನಿಪೂರ್ಣವಾಗಿ ಬತ್ತಳಿಕೆಯಿಂದ ತೆಗೆದಿರುವಂತಹ ಶರಮುಖೇನ ಉತ್ತರ ಕೊಟ್ಟಿದ್ದೇನೆ. ಶತ್ರುಘ್ನ ಹೋಗ್ತೀಯಾ ಸಾಹಿತ್ಯ ವೀರಮಣಿ ಏನು ಸಿಗಲಾರದು.
ಉತ್ತರದವರ ಉತ್ತರೋತ್ತರಕ್ಕೆ ಕಾರಣವಾದದ್ದು ಅವರು ಆಚರಿಸಿದ ಕರ್ಮ ಮಾತ್ರವಲ್ಲ ಅನುಷ್ಠಾನಗೊಳಿಸಿಕೊಂಡ ಧರ್ಮ ಎನ್ನುವುದನ್ನು ನೀನು ಯಾವ ಕಾರಣಕ್ಕೂ ಮರೆಯಕೂಡದು. ಉತ್ತರದಲ್ಲೇ ಇದ್ದವರು ಅಗಸ್ತ್ಯ ಮಹರ್ಷಿಗಳು ದಕ್ಷಿಣದತ್ತ ಬಂದು ಉಳಿಸಿದರು ವಿಂಧ್ಯಾದ್ರಿಯನ್ನು. ಉತ್ತರದಲ್ಲಿ ಹಿಮಾಚಲ, ದಕ್ಷಿಣದಲ್ಲಿ ವಿಂಧ್ಯಾದ್ರಿ, ಅನ್ಯೋನ್ಯತೆಯನ್ನು ಮೈಗೂಡಿಸಿದ ಋಷಿ ಸಂಗಮ ಅದು, ಅದನ್ನು ನೀನು ಮರೆಯಕೂಡದು. ಉತ್ತರದಿಂದ ದಕ್ಷಿಣಕ್ಕೆ ಕೊಡುಗೆ ಇಲ್ಲ ಎನ್ನುವುದನ್ನು ನೀನು ಪರಿಭಾವಿಸಬೇಡ. ನಮ್ಮಣ್ಣನಾದ ಶ್ರೀರಾಮಚಂದ್ರಮ ಆಕ್ಯವಾಳತನವನ್ನು ನಡೆಸುತ್ತಾ ಇದ್ದಾಗ್ಗೆ ದಕ್ಷಿಣಾವರ್ತದ ತುದಿಯಲ್ಲಿ ಇರುವಂತಹ ದಂಡಕಾರಣ್ಯ ಜನಸ್ಥಾನವಾಗಿ ಪರಿವರ್ತನೆಗೊಂಡು ಉತ್ತರಖಂಡಿ ಎಂದು ನಾಮಾಂಕಿತಗೊಂಡು ದುಷ್ಟರ ಆವಾಸ ಸ್ಥಾನವಾದ ಹೊತ್ತಿನಲ್ಲಿ ಋಷಿಗಳು ಕಾದದ್ದು ಉತ್ತರದವರು ಉತ್ತರ ಕೊಡುವುದಕ್ಕೆ ಬರುತ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ವೀರಮಣಿ ದಕ್ಷಿಣದಲ್ಲಿದ್ದಾನೆ. ಋಷಿ ಕ್ಷೇತ್ರಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ. ಆವಾಗ ರಾಮನೇ ಇಳಿದು ಬಂದ, ದುಷ್ಟ ಮುಕ್ತಗೊಳಿಸಿದ, ಜನಸ್ಥಾನವನ್ನು ಮತ್ತೊಮ್ಮೆ ಆರ್ಯಾವರ್ತಕ್ಕೆ ಸೇರಿಸಿ ಋಷಿಗಳಿಗೆ ಯಜ್ಞ ವೇದಿಕೆಯಾಗಿ ಒಪ್ಪಿಸಿಕೊಟ್ಟ. ಹಾಗಿದ್ರೆ ನಮ್ಮಿಂದ ಕೊಡುಗೆ ಉಂಟು ದಕ್ಷಿಣಕ್ಕೆ ಎನ್ನುವುದನ್ನು ಮರೆಯಬಾರದು. ನೀನು ಹೆಂಡತಿಯನ್ನು ಯಾರ ಕೊಂಡೋಗಬೇಕಾಯ್ತಲ್ಲ, ಏನು ಮಾಡೋಣ? ನಮ್ಮ ಹೆಂಡತಿಯನ್ನು ಕೊಂಡು ಹೋದ್ರು ಇಲ್ಲಿದ್ದವ ಹೆಂಡತಿಯನ್ನು ಕಳಕೊಳ್ಳುವುದಕ್ಕೆ ನಿನ್ನ ಕುಟುಂಬದವ ಬರಲಿಲ್ಲಲ್ಲ. ನಿಮ್ಮವರು ಕಳಕೊಂಡದ್ದು ಕಿಷ್ಕಿಂದೆಯಲ್ಲಿ. ಆ ಸುಗ್ರೀವ ಹೆಂಡತಿ ಕಳಕೊಂಡಾಗ ಕೊಡ್ಲಿಕ್ಕೆ ಉತ್ತರದವನೇ ಬರಬೇಕಾಯಿತು ಶ್ರೀರಾಮ. ಅದನ್ನು ನೀನು ನೆನಪಿಟ್ಟುಕೊಳ್ಳು. ಆಮಿಷ ಉಂಟಲ್ಲ, ಏನು ನಮ್ಮದ್ದು ಇಷ್ಟು ಕೊಡ್ತೇವೆ ಅಂತ ಪ್ರಚಾರ ಮಾಡ್ತೀರಿ. ನಮ್ಮ ದೇವರು ಅಂತ ಲಂಚ ತಕೊಂಡೇ ಅಲ್ವಾ ಮುಂದೆ ಹೋದ್ದು? ನಿಮ್ಮ ಪರಮೇಶ್ವರನ ಹೆಂಡತಿಯನ್ನೇ ಹಿಡ್ಕೊಂಡು ರಾವಣ ಹೋದ ಕತೆ ನಿಮಗೆಲ್ಲ ಮರೆತು ಹೋಗಿದೆ. ಆ ಕಾಲದಲ್ಲಿ ಬಿಡಿಸುವುದಕ್ಕೆ ಯಾರು ಬಂದಿದ್ದಾರೆ ಎನ್ನುವುದನ್ನು ನೀನು ತಿಳಿಯಬೇಕು. ಆದ್ದರಿಂದ ಆಡುವ ಮಡಲು ಅವಲೋಕನ ಮಾಡಬೇಕು. ವೀರಮಣಿ ಏನು ಒಪ್ಪ ಮಾನವನಾಗಿ ಮಾಧವತ್ವವನ್ನು ಬಿಂಬಿಸಿದ್ದಾನೆ. ಶಿಲೆಯಲ್ಲಿ ಕಾಣುತ್ತೇವೆ ಶಿವನನ್ನು ನಾವು. ಯಾಕೆ ಬಲ್ಲಯ್ಯ? ಅದು ಕಲ್ಲು ಅಂತಲ್ಲ, ಅದರೊಳಗೆ ಅಳವಡಿಸಲ್ಪಟ್ಟಂತಹ ಮಂತ್ರಶಕ್ತಿ ಏನು ಎನ್ನುವುದನ್ನು ದಾಶರಥಿಯಾಗಿ ಕೌಸಲ್ಯ ಗರ್ಭದಿಂದ ವಧಿಸಿದವನಾಗಿ ನವಮಾಸ ತುಂಬಿ ಈ ಧರಣಿಯಲ್ಲಿ ವಿಜಯದಶಮಿ ಆಚರಿಸಿದ ಶ್ರೀರಾಮ, ಅವನಲ್ಲಿ ಕಾಣುವುದು ಮಾನವತ್ವದಲ್ಲಿ ಮಾಧವತ್ವ ಬಿಂಬಿಸಿ ನಾವು ಗುರುತಿಸಿದ್ದೇವೆ. ಇರಲು ಶ್ರೀರಾಮ ಕರುಣ. ಹಾಗಿದ್ರೆ ಮನುಷ್ಯ ಮಾತ್ರನಾದ ರಾಮನಲ್ಲಿ ಕಾರುಣ್ಯ ಉಂಟೆ? ಒಂದು ವೇಳೆ ಮಾಧವತ್ವ ಇಲ್ಲ ಅಂತಾದ್ರೆ ಆ ಅಹಲ್ಯಕ್ಕೆ ಮುಕ್ತಿ ಸಿಗ್ತಾ ಇರಲಿಲ್ಲ. ಮಾತ್ರವಲ್ಲ ಆ ಮುಕ್ತೆಯಾದಂತಹ ಶಬರಿಗೆ ಮುಕ್ತಿ ದೊರೆಯುತ್ತಾ ಇರಲಿಲ್ಲ. ಕಬಂದ ವಿರಾಧರಿಗೆ ಮುಕ್ತಿಧಾಮ ಪ್ರಾಪ್ತಿ ಆಗುತ್ತಾ ಇರಲಿಲ್ಲ. ಕೋದಂಡ ಎನ್ನುವ ಧನುಸ್ಸನ್ನು ಅಗಸ್ತ್ಯರು ನೀಡುತ್ತಾ ಇರಲಿಲ್ಲ. ಹಾಗಿದ್ರೆ ಅತ್ರಿಗಳು ಒಪ್ಪಿದ, ಅಗಸ್ತ್ಯರು ಒಪ್ಪಿದ, ಸುತೀಕ್ಷಣರು ಒಪ್ಪಿದ, ಶರಭಂಗರು ಒಪ್ಪಿದ, ಮಹಾತ್ಮನಾದ ಶ್ರೀರಾಮ ಅವನ ಕಾರುಣ್ಯದ ದೆಸೆಯಿಂದಲೇ ಈ ಮಟ್ಟಕ್ಕೆ ಬಂದಿದ್ದೇವೆ. ಯಾವಾತನು ನಿಗ್ರಹಿಸುವುದಕ್ಕೆ ಅಸಮರ್ಥ ಅಂತ ಹೇಳಿಸಿಕೊಳ್ಳಲ್ಪಟ್ಟನು ಅಂತ ದುಷ್ಟನಾದಂತಹ ಆ ಲವಣಾಸುರ ಮುಖ್ಯರ ಮರ್ತನ ಕಾಲದಲ್ಲಿಯೂ ರಾಮಕಾರುಣ್ಯದ ಪ್ರಾಬಲ್ಯವನ್ನು ಕಂಡುಕೊಂಡವ ನಾನು. ಅಂತ ಒಬ್ಬ ಶತ್ರುಘ್ನನ ಸಮಕ್ಷದಲ್ಲಿ ನೀನು ಆಡುತ್ತಾ ಇರುವುದು ನಿನ್ನ ದುರ್ಬಲತೆಯ ನೋವಿನ ಪ್ರಾಬಲ್ಯವನ್ನಲ್ಲ. ಕಟ್ಟಿದವರು ಉಳಿಯಲಿಲ್ಲ ವೀರಮಣಿ. ಕಟ್ಟುತ್ತೇನೆ ಅಂತ ತತ್ತು ತೋರಿಸಿದವರನ್ನು ಉಳಿಸುವುದಕ್ಕಿರುವವರು ನಾವಲ್ಲ. ನಾವು ಶಾಂತಿ ಪ್ರಿಯರೇ ವಿನಃ ಕ್ರಾಂತಿ ಪ್ರಿಯರಲ್ಲ. ಯಜ್ಞದ ವಿವರಣೆಯನ್ನು ನಿನಗೂ ಕೊಟ್ಟಿದ್ದಾನೆ ನಮ್ಮ ಹನುಮಂತ ಅಂತವಲ್ಲೇ ನಾನು. ಕೇಳಿಯೂ ನೀನು ನಿನ್ನ ತನವನ್ನು ಸ್ಥಾಪಿಸ್ತಿಂತಾದ್ರೆ ನಿಮಗೂ ಈ ಸಲ ದಕ್ಷಿಣದವರಿಗೆ ಮೇಲೆ ಬರಬೇಕು ಅಂತ ಉಂಟು. ಯಾಕೆ ನಾವು ಈ ಸಲ ಮೇಲೆ ಕೂತ್ರೆ ಹೇಗೆ ಅಂತ ನಿಮ್ಮ ತಲೆಯಲ್ಲಿಯೂ ಉಂಟು. ಕೂತುಕೊಳ್ಳುವವನೇ ಕೂತುಕೊಳ್ಳಬೇಕು ವೀರಮಣಿ. ಇಷ್ಟರವರೆಗೆ ಸೂರ್ಯವಂಶ ಚಂದ್ರವಂಶ ಇದು ಬಿಟ್ರೆ ಅನ್ಯತ್ರ ಇನ್ನಪ್ಪ ಏರಿದ್ರು ಇದರಿಂದ ಕವಲಡೆದ ವಂಶದಲ್ಲಿ ಹುಟ್ಟಿದವನಾಗಬೇಕು. ಸೂರ್ಯವಂಶ ಕ್ಷೀಣಗೊಳ್ಳುವ ಹೊತ್ತಿನಲ್ಲಿ ಚಂದ್ರಾನ್ವಯ, ಚಂದ್ರವಂಶ ಕ್ಷೀಣಗೊಳ್ಳುವ ಹೊತ್ತಿನಲ್ಲಿ ಸೂರ್ಯವಂಶ, ಅದಕ್ಕೊಂದು ಪರಂಪರಾನುಗತವಾಗಿ ಅನಾಚೂನವಾಗಿ ಬಂದಂತ ಸ್ಥಿತಿಗತಿ ಉಂಟು. ಆದ್ದರಿಂದ ಒಬ್ಬ ತುಂಡು ರಾಜ್ಯದ ಅಧಿಪತಿ ಗಂಡುಗಲಿಯಾಗಿ ಚಕ್ರವರ್ತಿಯನ್ನು ಎದುರಿಸ್ತೇನೆ ಅಂತ ಹೊರಟ್ರೆ ನಿನ್ನ ಅವಸಾನ ನೀನು ಬರಿಸಿಕೊಂಡ ಹಾಗಾದೀತು. ನೀನು ತುಂಡು ತುಂಡು ಅಂತ ಹೇಳುವ ನಿನ್ನ ಅಯೋಧ್ಯೆಯು ತುಂಡೆ. ಏನು ತುಂಡು? ಇಡಿಯಾದದ್ದು ಬಾಕಿದ್ದವರೆಲ್ಲ ದೇಣಿಗೆ ಕೊಟ್ಟು. ಏನು ಕೊಟ್ಟು?
ನಮಗೆ ಗೊತ್ತಿಲ್ವೋ ಏನು ಚಕ್ರವರ್ತಿತ್ವ ಎಷ್ಟೋ ಕಾಲದ ಹಿಂದೆ ಸ್ಥಾಪನೆ ಆದದ್ದು ಆ ನಂತರ ಪರಂಪರೆ ತ್ರಿವೇದಿಯ ಮಗ ವೇದ ಓದದೇ ಇದ್ರು ಅವ ತ್ರಿವೇದಿ ಅಂತ ಹೇಳಿದ ಹಾಗೆ ನಿಮ್ಮ ಪರಂಪರೆಯಲ್ಲಿ ಚಕ್ರವರ್ತಿ ಯಾರು ಆಗಿದ್ದಾರೆ ಕೇಳಿದ್ರೆ ಬಹಳ ಮೊದಲು ರಘುವಿನಂತವ ಆ ನಂತರ ಯಾರು ಚಕ್ರವರ್ತಿಗಳಲ್ಲ ಅವನ ಮಗ ಇವ ಎನ್ನುವುದರಿಂದ ಅದಕ್ಕೆ ಇವ ಅಂತ ಅಂತೆ ಪರಂಪರೆಯಲ್ಲಿ ಬಂದದ್ದು ಅದನ್ನು ಒಪ್ಪಿದ್ದಾರಲ್ಲ ಭರತ ಖಂಡದವರು ಅಲ್ಲ ಕೆಲವರು ಒಪ್ಪುತ್ತಾರೋ ಅವರು ಇನ್ನೂ ಒಪ್ಪಲಿಲ್ಲ ಅದಕ್ಕೆ ಸಾಕ್ಷಿ ನಾನೊಪ್ಪ ಸಾಕು ಒಪ್ಪಿಸಬೇಕು ಅಂತಲೇ ಬಂದವರು ನಾವು ನೀನು ಇನ್ನೂ ಒಪ್ಪಿಸುವುದಲ್ಲ ಇದಕ್ಕಿಂತ ಮೊದಲು ಒಪ್ಪಿದ್ದೇವ ಇನ್ನೂ ಒಪ್ಪಿಸುವುದು ಬಿಡು ನೀ ಹೇಳಿದ್ದಿ ಉತ್ತರದಿಂದ ಬಂದವರು ಯಾಕೆ ಬಂದವರ ಯಾಕೆ ಅವನ ಹೆಂಡತಿಯನ್ನು ಕದ್ದುಕೊಂಡೋದ ಅದು ನಿಮಿತ್ತ ಎಲ್ಲ ನಿಮಿತ್ತವೇ ಈ ಪ್ರಪಂಚದಲ್ಲಿ ಹುಟ್ಟಿಕೊಳ್ಳುವುದು ನಿಮಿತ್ತವೇ ಹಾಗೆ ಹುಡುಕಿದ್ರೆ ಪ್ರತಿಯೊಂದು ಜೀವಕ್ಕೂ ಒಂದು ನಿಮಿತ್ತ ಅಂತ ಉಂಟೇ ಉಂಟು ನಿಮಿತ್ತ ಇಲ್ಲದೆ ಯಾವುದು ಹುಟ್ಟಿಕೊಳ್ಳುವುದಿಲ್ಲ ಮದುವೆಯಾಗಿ ಗಂಡ ಹೆಂಡಿರು ಒಟ್ಟು ಸೇರಿದ್ರೆ ಮಕ್ಕಳಾಯ್ತು ಅದು ನಿಮಿತ್ತವೇ ಅಂತ ಅಲ್ಲ ನೀನೀಗ ಉದ್ಘಾಟಿಸಿಕೊಳ್ಳುವಾಗ ನಾವೆಲ್ಲ ಮೇಲಿನವರು ಕೆಳಗಿನವರಿಗೆ ನಾವು ತುಳಿಯಲಿಲ್ಲ ಕೆಳಗಿನವರನ್ನು ತುಳಿದೇ ನೀವು ಬದುಕಿದ್ದು ಹೇಗೆ ಉಳಿದೇ ಬದುಕಿ ಅಲ್ಲ ಕೆಳಗಿನವರನ್ನು ತೊಳೆದು ಬದುಕಿದ್ದು ಅಲ್ವೇ ಅಲ್ಲ ನೀವು ತೊಳೆಯುವುದೆಂತದ್ದು ನೀವು ತೊಳ್ಕೊಳ್ಳಿಕ್ಕೆ ಕೆಲವು ಸಲ ಕೆಳಗೆ ಬರೋ ಹಾಗಲ್ವೋ ಯಾರು ಮಂಡಲಿಕರಿದ್ದಾರೋ ಯಾರು ಅಶಕ್ಯರಾದರೋ ಇಲ್ಲಿ ಧರ್ಮ ಸ್ಥಾಪನೆ ಮಾಡುವುದಕ್ಕೆ ಆ ಕಾಲದಲ್ಲಿ ದುಷ್ಟರನ್ನು ಮರ್ದಿಸಿ ಶಿಷ್ಟ ಸಂಪ್ರದಾಯವನ್ನು ಸ್ಥಾಪಿಸಿದ ಚರಿತ್ರೆ ಸೂರ್ಯವಂಶೀಯರದ್ದು ನಿಮ್ಮಿಂದ ಸ್ಥಾಪಿಸಲಿಕ್ಕೆ ಎಂತದ್ದು ಆಗಲಿಲ್ಲ ಏನು ನಿನ್ನ ರಾಮನಾದರೂ ರಾವಣಾದಿಗಳ ಹತ್ಯೆಯನ್ನು ಮಾಡುವ ಕಾಲದಲ್ಲಿ ಗೋಲಾಂಗೂಲದ ಕಿಷ್ಕಿಂದೆಯ ಮಂಗಗಳೆಲ್ಲ ಒಟ್ಟು ಸೇರಿ ಅವನ ವರ್ಧನಕ್ಕೆ ಕಾರಣ ಆದದ್ದು ದಕ್ಷಿಣದ್ದನ್ನೇ ಮೂಲ ಬಂಡವಾಳ ಅಂತ ತೆಕ್ಕೊಂಡು ನೀವು ಹೋರಾಟ ಮಾಡಿದ್ದು ನಿಮ್ಮಲ್ಲಿ ನಿಮಗೆ ಗೊತ್ತಾಗುವುದಿಲ್ಲ ಕೆಲವರ ಸಾಮರ್ಥ್ಯ ಅಗತ್ಯರಾದರೂ ಬಂದು ದಕ್ಷಿಣದಲ್ಲಿ ನಿಂತ ಮೇಲೆ ಅವರ ಆಶ್ರಮಕ್ಕೆ ಪ್ರವೇಶ ಮಾಡಿದವ ಅವರು ಸಂಪಾದನೆ ಮಾಡಿದ್ದನ್ನು ರಾಮನಿಗೆ ಕೊಟ್ಟರು ಈಗ ರಕ್ಕಸರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲದೆ ಇರುವಂತಹ ಋಷಿ ಮುನಿಗಳೆಲ್ಲ ಇವನಿಗೆ ಕೊಟ್ಟರು ಒಬ್ಬ ತಯಾರಾಗಿ ಹೋಗ್ತಾ ಇದ್ದಾನೆ ನಮ್ಮದ್ದು ಒಂದು ದೇಣಿಗೆ ಇರ್ಲಿ ಅಂತ ಇಲ್ಲದೆ ಇದ್ದರೆ ರಾವಣಾದಿಗಳ ಮತನ ಯಾಕಾಯಿತು ಹೇಗಾಯಿತು ಕೇಳಿದ್ರೆ ಒಂದರ್ಥದಲ್ಲಿ ರಾವಣನೇ ಅವನನ್ನು ಅವ ಕೊಂದುಕೊಂಡಿದ್ದಾನೆ ಮತ್ತೊಬ್ಬ ಕೊಲ್ಲಬೇಕು ಅಂತ ಇಲ್ಲ ಅವನ ಶಾಪವೇ ಅವನಿಗೆ ಒಂದು ತೆರನಾದಂತಹ ಕೀಳಾಗಿದೆ ಮುಳ್ಳಾಗಿದೆ ಅದು ಬಿಡು ನೀನೀಗ ಹೇಳ್ತೀ ರಾಮಕಾರುಣ್ಯದಿಂದ ಪರಿಪುಷ್ಟರಾಗಿದ್ದೇವೆ ಎಂತದ್ದೋ ಕಾರುಣ್ಯ ಒಬ್ಬ ಸಹಾಯ ಮಾಡಬಹುದು ನಿಮಗೆ ಇಂಥದ್ದು ಅಂತ ಸೂಚಿಸಬಹುದು ನಾನಿದ್ದೇನೆ ಅಂತ ಬೆನ್ನು ಬಡಿಯಬಹುದು ಅದು ಬಿಟ್ರೆ ಕಾರುಣ್ಯ ಕರುಣಾಕರತೆ ಎನ್ನುವುದು ಎಲ್ಲಿಂದ ಬರುವುದು ಗೊತ್ತುಂಟ ಎಲ್ಲಿಂದ ಅದು ಭಗವಂತನಿಂದ ಯಾಕೆ ಇಲ್ಲಿ ಇಲ್ಲ ಗೊತ್ತಾ ಯಾಕೆ ನಿನ್ನ ರಾಮ ಯಾರು ಯಾರು ನರನು ನಿನ್ನ ರಾಮ ಅಷ್ಟನ್ನು ನೀವು ಅನುಭವಿಸಿ ಆಗಿದೆ ಸತ್ಯ ದೊಡ್ಡ ವಿಷಯ ಏನೂ ಇಲ್ಲ ನಿಮ್ಮ ಅಯೋಧ್ಯೆಯಲ್ಲಿ ಬಹಳಷ್ಟು ಒಳ್ಳೆಯ ಸುಸೂತ್ರತೆ ಉಂಟು ಅಂತ ಏನೂ ಇಲ್ಲ ಅಭಿಷೇಕಕ್ಕೆ ಸಿದ್ಧನಾದಂತಹ ರಾಮನ ಪಟ್ಟಾಭಿಷೇಕ ಒಬ್ಬಕ್ಕೆ ದಾಸಿಯ ತಿರುಮಂತ್ರದಿಂದ ತಪ್ಪಿ ಹೋಗ್ತದೆ ನಮ್ಗೆ ಗೊತ್ತಾಗ್ತದೆ ನಿಮ್ಮ ಹುಳುಕೇನು ಕೊಳಕೇನು ಅಂತ ನಿಮ್ಮ ಒಳಗಿರುವ ಹುಳುಕು ಕೊಳಕುಗಳನ್ನು ತೆಗೆದ್ರೆ ಮನುಷ್ಯರಿಗೆ ಬೇಡ ದೂರದಿಂದ ನೋಡುವಾಗ ಬೆಟ್ಟವೂ ಚಂದ ಕಾಣ್ತದೆ ಹತ್ತಿರ ಹೋದ್ರೆ ಎಷ್ಟು ಹೊಂಡ ಉಂಟು ಎಷ್ಟು ಬಿಲ ಉಂಟು ಅದರಲ್ಲಿ ಎಷ್ಟು ಕೆಟ್ಟದ್ದು ಉಂಟು ಅಂತ ಹತ್ತಿರ ಹೋದ್ರೆ ಅರ್ಥ ಆಗ್ತದೆ ನಿಮ್ಮ ಅಯೋಧ್ಯೆಯೂ ಅಷ್ಟೇ ದೂರದಿಂದ ನೋಡುವವರಿಗೆ ಎಂಥದ್ದೋ ಕಾಣ್ತದೆ ಅಲ್ಲಿಗೆ ಹೋದ್ರೆ ಮನುಷ್ಯರಿಗೆ ಬೇಡ ನಿಮ್ಮ ರಾಜಕೀಯ ರಾಜಕಾರಣ ನೀವು ಎಲ್ಲ ಹೇಳ್ತೀರಿ ಹಾಗೆ ಹೀಗೆ ಸೂರ್ಯವಂಶೀಯರು ಅಂತ ಎಲ್ಲ ಗೊತ್ತುಂಟೋ ಸಂಗತಿ ಅಲ್ಲ ಮೇಲಾಗಿ ನೀವು ಶ್ರದ್ಧಾ ಬಿಂದುವಾಗಿ ಆರೋಪಿಸುವುದು ರಾಮ ನಿಜ ಅದಕ್ಕೊಂದು ಶ್ರೀಕಾರ ಸೇರಿಸಿ ಬಾಕಿದ್ದವರಿಗೆಲ್ಲ ಒಂದು ರೀತಿಯಾದಂತಹ ಬಿದಿರು ಬೆಂಬೆ ತೋರಿಸಿದ ಹಾಗೆ ರಾಮ ಆಗ ಯಾರು ಗೊತ್ತಿಲ್ಲದೆ ಇದ್ದವರು
ಒಬ್ಬ ಆಕಾಶ ನೋಡಿ ಹೀಗೆ ಹಲ್ಲು ಕರೀತಾ ಇದ್ರಂತೆ. ಅಷ್ಟೊತ್ತಿಗಾಗುವ ಮತ್ತೊಬ್ಬ ಹೋದ, ಅವನ ಬದಿಯಲ್ಲಿ ನಿಂತು ಮೇಲೆ ನೋಡಿದ. ಒಂದು ನಾಲ್ಕೈದು ಜನ ಆಗುವಾಗ ಪ್ರಾರಂಭದಲ್ಲಿ ನೋಡಿದವ ಅವ ಇಲ್ಲ, ಎಂತದಕ್ಕ ನೋಡಿದ್ರು ಅಂತ ನೋಡಿದವರಿಗೆ ಗೊತ್ತಿಲ್ಲ. ಕೆಲವು ಸಲ ಹಾಗಾಗುವುದುಂಟು, ಒಂದನ್ನು ಯಾರೋ ಎಂತದ್ದ ಹೇಳುದು ಬಂದ್ರಂತೆ, ನಾಡಿದಿನಿಂದ ಹೀಗಂತೆ, ಮೊನ್ನೆ ಹೀಗಾಯ್ತಂತೆ, ಯಾರು ಸುದ್ದಿ ಮಾಡಿದ್ದಾನೆ ಅವ ಇಲ್ಲ ಅಲ್ಲಿ, ಮತ್ತೆ ಎಲ್ಲ ಕೇಳಿದ್ದು ಮಾತ್ರ, ಯಾರು ಹೇಳಿದ್ದಾನೆ ಅಂತ ಮೂಲ ಇಲ್ಲ. ಘೋಷಣೆ ಮಾಡುವುದಕ್ಕಿಂತ ಮುಂಚೆ ಅವರವರು ನಿರ್ಣಯ ಮಾಡಿದ ಹಾಗೆ ಇರಲು ಶ್ರೀರಾಮ ಕರುಣ. ಇವಾಗ ಹೇಳುವುದು ನಾಳೆ ಹೇಗೆ ಇದ್ದೀತ ಅಂತ, ನಿಜವಾಗಿ ಆಚೆಯಿಂದ ಎಂಥದ್ದು ಬರಲಿಲ್ಲ, ಇವನೇ ಕೇಳುವುದು. ಅದೇ ಹೇಳುದು, ಅದೇ ಹೇಳುದು, ಇಂಥದ್ದೇ ನೀವು ಮಾಡಿದ್ದು ಉತ್ತರದವರು. ಇರಲು ಶ್ರೀರಾಮ ಕರುಣ. ಈಗ ಅದಕ್ಕೊಂದು ವಾಕ್ಯ ಸೇರ್ಪಡೆ. ಅದಕ್ಕೆ ನಾ ಕೇಳುವುದು, ನರನು ನಿನ್ನ ರಾಮ, ಹೆಂಡತಿಯನ್ನು ಕಳ್ಕೊಂಡು ಸಿಕ್ಕ ಸಿಕ್ಕ ಕಲ್ಲು ಮರಗಳನ್ನು ಹೆಂಡತಿಯೇ ಓ ನನ್ನ ಸೀತೆಯೇ ಎಂತ ಅಲುಬಿದ, ಪ್ರಲಾಪ ಪಟ್ಟ. ನಿನ್ನ ರಾಮ ಸಂಕಟಕ್ಕೆ ಒಳಗಾದವ, ಮತ್ತೊಬ್ಬರ ಸಂಕಟವನ್ನು ಪರಿಹರಿಸುವುದಕ್ಕೆ ಅವರಿಗೆ ಎಷ್ಟು ಸಾಧ್ಯವಾಗ್ತದೆ? ಕುದುರೆಯನ್ನು ಬಿಟ್ಟಿದ್ದಾನೆ, ಎಂತದ್ದು ಕೇಳುವಾಗ ಹೇಳ್ತಾನೆ, ರಾವಣಾದಿಗಳ ಹತ್ಯೆ ನಿಜ, ಬ್ರಹ್ಮ ಹತ್ಯಾ ದೋಷ ಅವ ದೇವರು ಅಂತಾದ್ರೆ, ಜರಾ ಮರಣೇಶು ಪಾಪ ಪುಣ್ಯೇಶು ಸುಖ ದುಃಖೇಶು ಸಂಗೋಹ, ಪಾಪ ಪುಣ್ಯಗಳಲ್ಲಿ ಜರಾ ಮರಣಗಳಲ್ಲಿ ಸುಖ ದುಃಖಗಳಲ್ಲಿ ಸಂಘ ಇಲ್ಲದೆ ಇರುವವ ಭಗವಂತ, ತನಗ ಉಂಟು ಅಂತ ಆರೋಪಿಸಿಕೊಂಡು ಪ್ರಪಂಚದಲ್ಲಿ ನಡೆಯುವವ ಒಬ್ಬ ಸಾಮಾನ್ಯ ಕಶ್ಚಿತ ಮನುಷ್ಯ, ಮನುಷ್ಯನ ಕರುಣಾ ಪಾತ್ರಕ್ಕೆ ನೀನು ಒಳಗಾಗಿದ್ದಿ ಅಂತಾದ್ರೆ ನಮ್ಮಲ್ಲಿ ಉಂಟು ಸಾಹಸ. ನಾವು ಮನುಷ್ಯರಾದರೂ ದೈವವೇ ನಮ್ಮ ಮನೆಯಲ್ಲಿ ಸಾಕ್ಷಾತ್ಕಾರಗೊಂಡಿದೆ. ನನ್ನ ಮಗಳ ಗಂಡನಾಗಿರುವ ಸದಾನಂದ ಮೂರ್ತಿ ಪರಶಿವ ಅಂತವನ ಭಕ್ತರಾಗಿ ನಾವು ನಮ್ಮತನವನ್ನು ಬಿಟ್ಟುಕೊಳ್ಳುವುದಿಲ್ಲ. ಕಟ್ಟಿದ ಕುದುರೆಯನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಅಥವಾ ಕಟ್ಟುವುದಕ್ಕೆ ನಮ್ಮಲ್ಲಿ ನೈತಿಕತೆ ಉಂಟು ಎನ್ನುವುದನ್ನು ಸಾರುವುದಕ್ಕಾಗಿ ಯುದ್ಧಾಂಗಣದಲ್ಲಿ ತೊಡಗಿಕೊಂಡಿದ್ದೇನೆ. ನಿನ್ನ ಮನುಷ್ಯನಾದ ರಾಮನ ವಿಷಯ ಬಿಡು, ನಿನ್ನ ತೋಳ ಬಲದಲ್ಲಿ ಏನುಂಟು ಅದಿದ್ರೆ ತೋರಿಸು. ಈಗ ನರನಿದ್ದಾನೆ ರಾಮ, ಆದರೆ ಪುರುಷ ಎತ್ತವಾದ ಪ್ರಯತ್ನದಲ್ಲಿ ಏನು ಅಂತ ಬಲ್ಲೆಯೋ ನೀನು? ಉಂಟು ಎನ್ನುವುದಕ್ಕೆ ಹಿಂದಿನ ಹಲವಾರು ಕಥಾನಕಗಳನ್ನು ನಾವು ಕಂಡುಕೊಂಡವರೇ ಇದ್ದೇವೆ. ಋಷಿಯೊಬ್ಬನು ತಾನು ದೇವರು ಕೊಡಬಹುದಾದ ಸ್ಥಾನವನ್ನು ಕೊಟ್ಟ ಕಥೆಯೂ ನಮಗೆ ಗೊತ್ತುಂಟು. ಆಚಾರ್ಯ ಶುಕ್ರರ ಚಾರಿತ್ರ್ಯವನ್ನು ಹುಡುಕಿದೆವು ಅಂತಾದ್ರೆ ಅವರಾದರೂ ಶಿವಶೂಲದಲ್ಲಿ ಹೋಗಿ ಹರನುದರವನ್ನು ಸೇರಿ ಮರಳಿ ಬಂದ ಕಥಾನಕವು ನಮ್ಮ ಕಣ್ಣ ಮುಂಭಾಗದಲ್ಲಿ ಉಂಟು. ನರನೊಬ್ಬ ತನ್ನ ಯತ್ನಶೀಲತೆಯಿಂದಲೇ ಎಲ್ಲವನ್ನು ಸಾಧಿಸಬಹುದು ಎನ್ನುವುದಕ್ಕೆ ಸಾಕ್ಷಿ ನಮ್ಮ ಕಣ್ಣ ಮುಂದೆ ಉಂಟು. ವಿಶ್ವಾಮಿತ್ರರಾದರೂ ಯತ್ನದಿಂದ ಸಾಧಿಸಿದ್ದೇನು ಎನ್ನುವುದನ್ನೊಮ್ಮೆ ಅವಲೋಕನ ಮಾಡು. ಸಾಧನೆಯಿಂದಲೇ ತಾನು ಬ್ರಹ್ಮರ್ಷಿ ಪದವನ್ನು ಅಂಗೀಕರಿಸಿದರು, ಹಾಗಿದ್ರೆ ಇಲ್ಲಿ ಅವರನ್ನು ಮೆಚ್ಚಬೇಕಾದ್ದೇನು? ನರನಾದರೂ ಸಾಧನೆಯಿಂದ ಅಧಿಕ ನಿನ್ನಿಸಿಕೊಳ್ಳಬಲ್ಲ ಎನ್ನುವುದಕ್ಕೆ ಸಾಕ್ಷಿಭೂತರಿದ್ದಾರೆ ಅವರೆಲ್ಲ. ಈಗ ನಿನ್ನ ಚಿಂತನೆ ಹೇಗಾಯಿತು ಬಲ್ಲಯ್ಯ? ನೀನಂತೂ ಹೊರಗೆ ಬರುವುದಿಲ್ಲ, ಹೊರಗೆ ಪ್ರಚಾರದಲ್ಲಿದ್ದವರನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ನಿನ್ನ ಪರಂಪರೆಯಲ್ಲಿ ಒಬ್ಬನೂ ಕೂಡ ಚಕ್ರವರ್ತಿ ಮನೆತನವನ್ನು ಪ್ರತಿನಿಧಿಸಿದ್ದಿಲ್ಲ, ನಿನ್ನ ಪರಂಪರೆಯಲ್ಲಿ ಒಬ್ಬನೂ ಕೂಡ ರಾಜ್ಯಾಧಿಕಾರದ ವ್ಯಾಪ್ತಿ ಹೊಂದಿದ್ದಿಲ್ಲ, ನಿನ್ನ ಪರಂಪರೆಯಲ್ಲಿ ಒಂದು ಅಶ್ವಮೇಧ ಮಾಡಿದವನ ಹೆಸರಿದ್ರೆ ತೋರಿಸು ನೀನು. ನೀವು ಏನೂ ಮಾಡಲಿಲ್ಲ, ಮಾಡ್ಲಿಕ್ಕೆ ಹೊರಟವರನ್ನು ನೀವು ಒಪ್ಪುವುದಿಲ್ಲ, ಇಂಥವರನ್ನು ಹೇಳುವುದು ಹೇಗೆ ಗೊತ್ತಾ? ಯಾಕೆ ಮಾಡ್ಲಿಲ್ಲ ಗೊತ್ತುಂಟ? ಯಾಕೆ? ನಾವು ಅಷ್ಟು ದೊಡ್ಡ ತಪ್ಪೆಂತದ್ದು ಮಾಡಿದ್ದು? ತಪ್ಪು ಮಾಡಿದ್ದಲ್ಲ, ನಾವು ಬದುಕಿನಲ್ಲಿ ನಮಗೆಷ್ಟು ಬೇಕು ಅಷ್ಟನ್ನು ಸಂಪಾದಿಸಿಕೊಂಡೇ ಇದ್ದೇವೆ. ನಾವು ಮತ್ತೊಬ್ಬರ ಜಾಗಕ್ಕೆ ಬೇಲಿ ಹಾಕಲಿಲ್ಲ, ನಮ್ಮ ಜಾಗವನ್ನು ಇನ್ನೊಬ್ಬರ ಬೇಲಿಯೊಳಗೆ ಬಿಟ್ಟು ಕೊಡ್ಲಿಲ್ಲ, ಹಾಗಾಗಿ ನೆಮ್ಮದಿಯಿಂದ ನಮ್ಮಷ್ಟಕ್ಕೆ ನಾವಿದ್ದೇವೆ. ಒಬ್ಬ ಉತ್ತಮವಾದಂತಹ ದೇವಯಜ್ಞವನ್ನು ಮಾಡ್ತಾನೆ ಅಂತ ಆದ್ರೆ ಅವನು ಪಾಪ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ಇಲ್ಲಿ ಹೊರಟದ್ದೇನು ಎನ್ನುವುದೇ ಪ್ರಧಾನ. ಒಂದು ಯಾಗ ಎನ್ನುವುದು ಲೋಕ ಸೇವಾ ಹಿತಾರ್ಥವಾಗಿ ಸಾಗುವುದು. ಒಬ್ಬ ರಾಜಸೂಯ ಮಾಡ್ತಾನೆ ಯಾಕಾಗಿ? ಅವನ ಸ್ಥಾನ ಪತ್ರತೆಗಾಗಿ ಅಲ್ಲ, ಅದು ಲೋಕಹಿತಾರ್ಥವಾಗಿ ರಾಜನೇ ಪ್ರತ್ಯಕ್ಷ ದೇವನಾಗಿ ಮಾಡ್ತಾನೆ. ನಿನ್ನಲ್ಲಿ ನಾನು ಒಂದು ಕೇಳುವುದು, ಏನು ಯಜ್ಞಾದಿ ಕರ್ಮಗಳು
ಯಾವ ಕರ್ಮ ನಿಷ್ಕಾಮ ಕರ್ಮವ ಎರಡು ಉಂಟು ಒಂದು ಸ್ವಕರ್ಮ ಈಗ ನೀವು ಹೊರತ ದೋಷವೇ ಇದಕ್ಕೆ ನಿಜ ನಿಷ್ಕಾಮಕ ಇದು ನಿಷ್ಕಾಮವೇ ನಿಮ್ಮ ಸ್ವಾರ್ಥ ಸಾಧನೆಗೆ ಅಲ್ಲ ನಿಮ್ಮ ಪಾಪ ಪ್ರಕ್ಷಾಳನೆಗೆ ಖಂಡಿತ ಅಲ್ಲ ನಮಗೆ ಪಾಪವೇ ಇಲ್ಲ ಅಂತ ವಿಶ್ವಾಮಿತ್ರರಾಡಿ ಅಗಸ್ತ್ಯರಾಡಿದ್ದಾರೆ ಮತ್ತೆ ಹೊರತದ್ದು ಇಲ್ಲ ಮಾತ್ರವಲ್ಲ ಬ್ರಹ್ಮನೇ ಹೇಳಿದಾನೆ ರಾಮನಿ ರಾವಣಾದಿಗಳ ಕಂದುದರಿಂದ ಬಾರದು ಪಾಪ ಹೌದು ಈಗ ಅಟ್ಟು ಮಂದಿಗಳು ಪಾಪ ಇಲ್ಲ ಅಂತ ಹೇಳಿದ್ರೆ ಹೊರಟದ್ದು ಯಾಕೆ ಬಲ್ಲಯ್ಯ ಯಾಕೆ ಫಸ್ಟ್ ಹೇಳ್ತೇನೆ ನಿನ್ನಂತ ಬುದ್ಧಿಜೀವಿ ಪಾಪಿಗಳು ತುಂಬಾ ಮಂದಿ ಇದ್ದಾರೆ ಅಂತವರನ್ನು ತಿದ್ದುವುದಕ್ಕೆ ಎಂತದು ಬುದ್ಧಿಜೀವಿ ಅಂದ್ರೆ ಎಂತದು ರಾಮ ತತ್ವ ನಿನ್ನ ನಿನ್ನ ಶಬ್ದಕೋಶದಲ್ಲಿ ಬುದ್ಧಿಜೀವಿ ಅಂತ ಹೇಳಿದ್ರೆ ಎಂತದು ಅದರಲ್ಲಿ ಅರ್ಥ ಎರಡು ವಿಭಾಗ ಏನು ಎರಡು ವಿಭಾಗ ಬುದ್ಧಿ ಅತಿಯಾದವನಿಗೆ ಮರುಳುತನ ಉಂಟಾಗುವುದು ಹಾಗೆ ನಿನ್ನದ್ದು ಮರುಳುತನ ನೀನು ಮರುಳು ಕೀಶ ಅಂತವನನ್ನು ಹೇಳುವುದಲ್ಲ ನಿಮಗೆ ಬೇರೆ ಏನು ಹೇಳಲಿಕ್ಕೆ ಸಿಕ್ಕುವುದಿಲ್ಲ ಯಾಕೆ ನಾವು ನಿಮ್ಮನ್ನು ವಿರೋಧಿಸಿದ್ರೆ ನಮ್ಮನ್ನೊಂದು ಎಡಪಂಥಿಯಲ್ಲಿ ಕೂತುಕೊಳ್ಳಿಸಿ ನೀವೆಲ್ಲ ಬೇರೆ ಅಂತ ಕಾಣುವುದಷ್ಟೇ ಬುದ್ಧಿಜೀವರು ಬುದ್ಧಿಜೀವರು ಅಂತ ಹೇಳಿದ್ರೆ ಒಂದೇ ಬುದ್ಧಿ ಉಳ್ಳವರು ಅಂತ ಯಾರಾದರೂ ಆದಿತು ಈ ಎಡಪಂಥಿಯರಷ್ಟು ಅಪಾಯ ಯಾರೂ ಇಲ್ಲ ನಿನಗೆ ಯಾಕೆ ನಿನಗೇನಾದ್ರೂ ನನ್ನ ಬಗಲಲ್ಲಿ ಚೀಲ ಕಾಣ್ತದ ಇಲ್ಲ ಯಾಕಿಲ್ಲ ಕಾರಣ ಉಂಟು ಈಗ ನೀನು ರಾಮನನ್ನು ಒಪ್ಪುವುದಿಲ್ಲ ಎನ್ನುವುದೇ ನಮಗೆ ವಿಚಿತ್ರ ಕಾಣುವುದು ಯಾಕೆ ರಾಮನನ್ನು ಒಪ್ಪಿದವರೆಲ್ಲ ಆದರ್ಶ ಯಾಕೆ ರಾಮನನ್ನು ಒಪ್ಪದೇ ಇದ್ದವರೆಲ್ಲ ಆದರ್ಶಕ್ಕೆ ಸರಿ ಖಂಡಿತ ದೃಷ್ಟಿಯಿಂದಲ್ಲ ರಾಮನನ್ನು ನೀನು ಹೇಳುವ ಶಿವನೇ ಒಪ್ಪಿದ್ದಾನೆ ಒಂದು ಸಂದರ್ಭದಲ್ಲಿ ಗಿರಿಜೆಯಲ್ಲಿಯೇ ಹೇಳಿದನಂತೆ ನೋಡಿದೆ ಗಿರಿಜೆ ರಾಮ ನಾಟಕವ ನೀ ಜಗದಿ ಎಂತದ್ದು ಅಂತ ಹೇಳಿದ್ದು ಏನು ಹೇಳಿದ ನಾಟಕದ ರಾಮನನ್ನು ನೋಡು ಅಲ್ಲ ರಾಮನಾಗಿ ನಾಟಕ ಮಾಡ್ತಾನೆ ಅದರ ಅರ್ಥ ಏನು ಅಲ್ಲಿಯೂ ತನ್ನ ತನವನ್ನು ಒಪ್ಪಿದ ಅಂಗದ ಪರ್ವತಕ್ಕೆ ಕೈ ಕೊಟ್ಟ ಕಾಲದಲ್ಲಿಯೂ ಹೇಳಿದನಂತೆ ರಾಮನ ಮಹಾತ್ಮ್ಯ ಏನು ನೀವೆಲ್ಲ ನಿಮಗೆ ಬೇಕಾದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವುದು ಅದೇ ಗಿರಿಜೆಯಲ್ಲಿ ಹೇಳಿದ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಶಾಸ್ತ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಹಾಗಿದ್ರೆ ತಾರಕ ಮಂತ್ರವೇ ಮಾನವ ರೂಪವನ್ನಂತೂ ಈ ಪ್ರಪಂಚದಲ್ಲಿ ಧರ್ಮಸ್ಥಾಪನೆಗೆ ತೊಡಗಿದೆ ತಪ್ಪು ನಿನ್ನದ್ದಲ್ಲ ಮತ್ತೆ ಕೆಲವು ಸಲ ದೇವರ ಬಗ್ಗೆ ನಮಗೆ ಬೇಸರ ಆಗುವುದು ನಿನ್ನ ಮನೆಯಲ್ಲೇ ಕುಳಿತು ಅಂಗದನಿಗೆ ಹೇಳುವ ಬದಲು ನಿನಗೆ ಒಂದು ನಾಲ್ಕು ದಿವಸ ಪ್ರವಚನ ಮಾಡ್ತಾ ಇದ್ರೆ ಈ ಪ್ರಸಂಗ ಸೃಷ್ಟಿಯೇ ಆಗುತ್ತಾ ಇರಲಿಲ್ಲ ಅಂತದ್ದರ ಬದಲಾಗಿ ಈಗ ರಾಮನನ್ನು ಒಪ್ಪುವುದು ದೊಡ್ಡದಲ್ಲ ನಿನ್ನಲ್ಲಿ ಸಂಧಾನ ಪ್ರಕ್ರಿಯೆ ಮಾಡುವಲ್ಲಿ ಕಾರಣವಾದದ್ದು ನೀನು ಶಿವನ ಭಕ್ತ ಎನ್ನುವುದೊಂದಷ್ಟೇ ಅದನ್ನು ಮೀರಿ ನೀನು ವ್ಯವಹರಿಸ್ತಿಂತಾದ್ರೆ ನರಗೆ ಪೌರುಷಂಗಳಧಿಕ ದೇವಭಾವ ಬದಿಗಳು ಒಬ್ಬ ನರನಾಗಿಯೂ ಅಷ್ಟನ್ನು ಸಾಧಿಸಬಲ್ಲ ಶಕ್ತಿವಂತರಿದ್ದೇವೆ ಎನ್ನುವುದಕ್ಕೆ ಈ ಮೊದಲು ಸಾಕ್ಷಿಯನ್ನು ಕೊಟ್ಟಿದ್ದೇವೆ ಮುಂದೆ ನಿನ್ನ ತಲೆ ತೆಗೆದು ಸಾಕ್ಷ್ಯವಾಗಿ ನಿಲ್ಲುತ್ತೇವೆ ತೆಗಿಲಿಕ್ಕೆ ಹೊರಟವರದ್ದು ಹೋಗಿದೆ ಎನ್ನುವುದು ಕತೆ ಉಂಟು ನೀನೇ ತೆಗೀತೀಂತೇನು ನಿನ್ನದು ಹೋಗಬಾರದು ಅಂತ ಏನಾದ್ರು ಉಂಟಾ ಏನು ರಾಮನೊಟ್ಟಿಗೆ ಇದ್ದವರೆಲ್ಲ ಚಿರಾಯುಗಳು ಅಂತ ಉಂಟಾ ಸಾಯಲಿಲ್ವಾ ಕಟ್ಟಕ್ಕೆ ಒಳಗಾಗಲಿಲ್ವಾ ನಷ್ಟವನ್ನು ಅನುಭವಿಸಲಿಲ್ವಾ ನಿಜ ಎಷ್ಟು ಮಂದಿಗಳೆಲ್ಲ ವಿಲಾಪಿಸಿದ್ದಾರೆ ಹೆಚ್ಚೇನು ಬಾಯಿಗೆ ನೀರಿಲ್ಲದೆ ಸತ್ತಿದ್ದಾನೆ ನಿಮ್ಮ ಅಪ್ಪ ನಿಮ್ಮಂತ ಮಕ್ಕಳನ್ನು ಪಡೆದು ಉತ್ತರ ಕ್ರಿಯೆ ನಾವೇ ಮಾಡಿದ್ದು ನೀನಲ್ಲ ನಿಮ್ಮ ಅಪ್ಪನಿಗೆ ನಾವು ಯಾಕೆ ಮಾಡುದು ಮತ್ತೆ ಉತ್ತರ ಕ್ರಿಯೆ ಮತ್ತೆ ಬೇಸರ ಬೇಸರ ಅಲ್ಲ ನಿಮ್ಮಂತ ನಾಲ್ಕು ನಾಲ್ಕು ಮಕ್ಕಳಿದ್ದು ಬಾಯಿಗೆ ನೀರಿಲ್ಲದೆ ಸತ್ತಿದ್ದಾನೆ ಅಪ್ಪ ಅಂತ ಆದ್ರೆ ನಿಮ್ಮ ದುರ್ಯೋಗ ಅಲ್ಲ ಮಕ್ಕಳಾಗಿ ಹುಟ್ಟಿ ಪ್ರಯೋಜನ ಇಲ್ಲ ಅನರ್ಥ ಬಿಂದಗಳು ನಮ್ಮ ಅಪ್ಪ ಸ್ವರ್ಗದಲ್ಲೇ ಇದ್ದಾರೆ ಸಾಕ್ಷಿ ಯಜ್ಞಕ್ಕೆ ಬಂದ ಸೀತೆಯನ್ನು ಪರಿಗ್ರಹಿಸುವ ಕಾಲದಲ್ಲಿ ಬಂದಿದ್ದಾರೆ ನಿನ್ನ ಅಪ್ಪ ಎಂತ ಕಾಮುಕ ಅಂತ ಒಮ್ಮೆಯಾದ್ರೂ ನಿನ್ನ ಅಪ್ಪ ಬಂದಿದ್ದಾನೆ ಅಲ್ಲ ನಿನ್ನ ಅಪ್ಪ ಎಂತ ಕಾಮುಕ ಅಂತ ವಶಿಷ್ಠಾದಿಗಳೇ ಹೇಳಿದ್ದಾರೆ ಹಾಗಾಗಿಯೇ ಅವರು ಪುತ್ರ ಕಾಮಿತಿಯನ್ನು ಮಾಡದೆ ಋಷ್ಯಶೃಂಗರ್ ಅಂತ ಅವರು ಬಂದದ್ದು ತ್ರಿಲಂಪಟರಾದಂತಹ ದಶರಥರಿಗೆ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ಪನ ಕೊಳಕನ್ನೆಲ್ಲ ಹೇಳ್ಬೇಡ ಅಲ್ಲ ಈಗ ವಸಿಷ್ಠರು ಹೇಳಿದ್ದು ಎಲ್ಲಿ ಮತ್ತೆ ಮತ್ತೆ ವಶಿಷ್ಠರಂತಹ ಒಬ್ಬ ಪುರೋಹಿತ ಇರುವಾಗ ಪುತ್ರಕಾಮಿಯನ್ನು ಮಾಡ್ಲಿಕ್ಕೆ ಋಷಶೃಂಗರ್ ಬಂದದ್ದು ಯಾಕೆ ಕಾರಣ ಉಂಟು ಯಾರು ಯಾವುದನ್ನು ಮಾಡಬೇಕು ಅದನ್ನೇ ಮಾಡಬೇಕು ಏನಿಲ್ಲ ಇದಕ್ಕೆ ಕೂರ್ತಿತ್ತು ಮಾಡ್ಲಿಲ್ಲ ಅವ ದುರ್ಬುದ್ಧಿ ಅಂತ ಮಾಡ್ಲಿಲ್ಲ ಅಲ್ಲ ಋಷಶೃಂಗರ್ ಅಂತಹ ಪಾವನ ಚರಿತ್ರ ಪಾದ ಸ್ಪರ್ಶ ಆಗಬೇಕು ಅನ್ನುವುದೇ ಇಷ್ಟೇ ಋಷಶೃಂಗ ಯಾರು 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 ದಶರಥನಿಗೆ ಅಳಿಯ ಹೌದಾ ನಿನ್ನ ಅಪ್ಪನಿಗೆ ಮನೆ ಹೆಂಡತಿಯಲ್ಲಿ ಮಕ್ಕಳಾಗುವುದಿಲ್ಲ ಉರಿಡಿ ಮಕ್ಕಳಾಗ್ತದೆ ಅಲ್ಲ ಮತ್ತೆ ಈಶ್ವರ ಯಾರು ಈಶ್ವರ ಯಾರು ನಿನ್ನ ಮಗಳ ಗಂಡ ಇಲ್ಲಿ ಕೂತದ್ ಯಾಕೆ ಕೈಲಾಸದಲ್ಲಿ ಮನೆ ಬಿಟ್ಟದ್ಯ ಕೈಲಾಸದಲ್ಲಿ ಇಲ್ಲ ಅಂತ ಹೇಳಿದ್ದೆ ಏನು ಗತಿ ಇಲ್ಲದೆ ಇಲ್ಲಿಗೆ ಬಂದದ್ದ ಈಗ ನಿನ್ನ ಪ್ರಶ್ನೆಯನ್ನೇ ಕೇಳುವುದಿದ್ರೆ ಅವನಿಗೆ ಗತಿ ಇಲ್ವೋ ಲೋಕದಲ್ಲಿ ಒಂದು
ಒಂದು ಮಾತುಂಟು, ಹೆಂಡತಿಯ ಮನೆಯಲ್ಲಿ ಕೂತುಕೊಳ್ಳುವವ ಬಂಡ ಅಂತ. ಏನು ಬಂಡನನ್ನು ಕೂತುಕೊಳ್ಳಿಸಿದ್ದ ನೀನು? ಏನಿಲ್ಲ ಏನಿಲ್ಲ, ಮತ್ತೆ ಹೆಂಡತಿ ಮನೆಯಲ್ಲ, ಬಹುರೂಪಿ ಭಗವಂತನ. ನಿನಗೆ ಒಂದು ಮನಸ್ಸುಂಟು, ಈ ಸಲ ನನ್ನ ಮಗಳ ಗಂಡನನ್ನು ಪ್ರಚಾರಕ್ಕೆ ತರಬೇಕು ಅಂತ, ಅಷ್ಟೇ ನಿನ್ನ ಉದ್ದೇಶ? ಏನಿಲ್ಲ, ಆ ದೇವರಿಂದ ನಿನಗೆ ರಾಮ ಪ್ರಚಾರಕ್ಕೆ ಬರುವುದು ನೋಡ್ಲಿಕ್ಕೆ ಆಗುದಿಲ್ಲ. ಕೆಲವು ಸಲ ಅವರಿಗೆ ಪ್ರಚಾರಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಯಾರನ್ನಾದ್ರೂ ಒಪ್ಪನನ್ನು ಮುಂದೆ ನಿಲ್ಲಿಸುವುದು, ಹಿಂದೆ ಗಾಳಿ ಹಾಕುವುದು, ಇದೇ ನಿನ್ನ ಬುದ್ಧಿ? ನಿನ್ನ ರಾಮ ಮೊನ್ನೆ ಮೊನ್ನೆ ಹುಟ್ಟಿದವ, ಅವ ಪ್ರಚಾರಕ್ಕೆ ಬಂದ್ರು ಒಂದೇ, ಬಾರದಿದ್ರು ಒಂದೇ. ಮೊನ್ನೆ ಮಳೆಗೆ, ನಿನ್ನೆ ಬಂದ ಸಿಡಿಲಿಗೆ, ಇವತ್ತು ಬೆಳಿಗ್ಗೆ ಹುಟ್ಟಿದ ಅಣಬೆ. ನೀನು ಕೂಡ ರಾಮನಿಗಿಂತ ಹೆಚ್ಚು ಪ್ರಾಯದವ ಅಲ್ಲ. ನಮ್ಮ ಈಶ್ವರ ದೇವರು, ನಮ್ಮ ವಿಶ್ವೇಶ್ವರ, ಅವ ಮೊದಲಿಂದಲೂ ಇದ್ದವ. ಅವ ಯಾವಾಗ ಬಂದ್ರು ಅವನದ್ದೇ ಆದಂತ ಒಂದು ಸ್ಥಾನ ಮಾನ ಇದ್ದೇ. ನಿನಗೆ ಈಶ್ವರ ಇದ್ದಾನೆ ಎನ್ನುವ ಮತ ಪೆರ್ಚಿದೆ, ಈ ಸಲ ಪೆರ್ಮುದೆ ಇಲ್ಲ ಅಂತ ಮಾಡಿ ನೋಡು. ನಿನ್ನ ಕಟ್ಟೆ ಒಡ್ದಿತ್ತು ಗೊತ್ತುಂಟ? ನೋಡೋಣ. ನೀನು ಮೊದಲೇ, ನೀನು ಹೊಟೆಯುವುದಿದ್ರು ಈ ಕಟ್ಟೆಗೆ ಹಣ್ಣು ಕಾಯಿ. ನೀನು ಮೊದಲೇ ಕೊಪ್ಪರಕ್ಕಾದ ತೆಂಗಿನಕಾಯಿ ಹಾಗೆ ಚುರುಟಿದ್ದಿ. ನಿನ್ನನ್ನು ಹಿಂಡಿದ್ರೆ ಉಂಟಲ್ಲ, ಎಣ್ಣೆ ಎಣ್ಣೆ ಬಂದಿತ್ತು ಹೊರಗೆ. ಆದ್ರೆ ಒಂದುಂಟು, ಚೀಣ ಇದ್ದವರು ದುಡಿಯುವಷ್ಟು ದಪ್ಪ ಇದ್ದವರಿಗೆ ಆಗುದಿಲ್ಲ. ವೇದಿಕೆ ಹತ್ತಿಸಬೇಕಿದ್ರು ಇಬ್ಬರು ಕೈ ಹಿಡಿದು ಹತ್ತಿಸಬೇಕು. ಒಂದು ನೆನಪಿಟ್ಕೋ, ವೇದಿಕೆ ಹತ್ತುವಾಗ ತುಂಬಾ ಕಟ್ಟಬೇಕಾಗ್ತದೆ, ದೂರ ಇದ್ದವರಿಗೆ ಸ್ವಲ್ಪ ಸಾಕಾಗ್ತದೆ. ಹಾಗೆ ತುಂಬಾ ಕಟ್ಟಿದ್ರು ದುಡಿಯುದು ದುಡಿದೇ ದುಡಿಯುತ್ತಾನೆ. ನಾವು ನಿರೀಕ್ಷಿಸಿದ ಸಮಯ ಕೈ ಸೇರಿತು ಅಂತ ಅರ್ಥ ಆಯಿತು. ಜ್ಯೋತಿರ್ಮೇಧದಲ್ಲಿ ನೆಲೆಯಾಗುವಂತಹ ಕಾಲಕ್ಕೆ ನಮಗೊಂದು ಅವಧಿ ನಿರ್ಣಯವನ್ನು ನಾವೇ ಘೋಷಿಸಿಕೊಂಡಿದ್ದೆವು. ಎಲ್ಲಿಯ ತನಕ ನಮ್ಮ ಸಾನ್ನಿಧ್ಯ ಈ ಜ್ಯೋತಿರ್ಮೇಧದಲ್ಲಿ ಅನ್ನುವುದಕ್ಕೊಂದು ನಿರ್ಣಯಾತ್ಮಕವಾದಂತಹ ನಿಲುಮೆಯನ್ನು ಆಡಿ ತೋರಿಸಿದ್ದೆ ವೀರಮಣಿಗೆ. ಭಕ್ತಿಪರವಶನಾದಂತಹ ಭಗವಂತ ಭಕ್ತರು ಅನ್ಯಾನ್ಯವಾಗಿ ಕರೆದಂತಹ ಕಾಲಕ್ಕೆ ಅನ್ಯೋನ್ಯತೆಯಿಂದ ಬಂದು ಒದಗಲೇಬೇಕಾಗುತ್ತದೆ. ಇಲ್ಲದಿದ್ದರೆ ಭಗವಂತನ ಅಸ್ತಿತ್ವವೇ ಲೋಕದಲ್ಲಿ ಪ್ರಶ್ನಾರ್ಹವಾಗುತ್ತದೆ. ಅನನ್ಯವಾದಂತಹ ಶರಣಾಗತಿಯನ್ನು ನನ್ನಲ್ಲಿ ತಳೆದು ಮನೆ ಅಳಿಯನಾಗಿಯೇ ತಾನು ಉಳಿಯಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಮುಂದಿರಿಸಿದ ಕಾಲಕ್ಕೆ ಅವನದ್ದಾದಂತಹ ಭಕ್ತಿಯಲ್ಲಿ ಮನಸೋಲುವಂತಹ ಗುಣವನ್ನು ನಾ ಕಂಡುಕೊಂಡದ್ದರಿಂದಲೇ ನಾನವನಿಗೆ ಅಭಯವಚನವನ್ನು ಇಟ್ಟಿದ್ದೆ. ಇಲ್ಲಿ ನೆಲೆ ನಿಲ್ತೇನೆ, ನಿನ್ನ ಪುರರಕ್ಷಕನಾಗಿ ಉಳಿಯುತ್ತೇನೆ, ಎಲ್ಲಿಯವರೆಗೆ ಉಳಿಯುತ್ತೇನೆ ಕೇಳಿದರೆ ಅನ್ಯ ದೈವವೊಂದರ ಅರಿವು ನಿನ್ನ ಮತಿಗಾಗುವ ತನಕ ನಾನಿಲ್ಲಿ ಉಳಿಯುತ್ತೇನೆ. ಅಂತಹ ಕಾಲವೊಂದು ಸನ್ನಿಹಿತವಾಗುತ್ತದೆ ಎನ್ನುವಂತಹ ಶುಭ ಪ್ರತೀಕ್ಷೆಯಲ್ಲೇ ನಾವಿದ್ದದ್ದು. ಈಗ ನೋಡಿದರೆ ನಾವು ಹೊರಡುವಂತಹ ಸಮಯ ಸನ್ನಿಹಿತವಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ. ಭಗವಂತನ ಕುರಿತಾದಂತಹ ತಿಳುವಳಿಕೆಯನ್ನು ಭಕ್ತರಾದವರುಗಳು ಹೊಂದಿರಬೇಕು. ಅದು ಪೂರ್ಣ ಪ್ರಮಾಣದ ತಿಳುವಳಿಕೆಯೂ ಆಗಿರಬೇಕು. ಅರ್ಧ ತುಂಬಿದ ಕೊಡಾದ್ರೆ ತುಳುಕುವುದು ಹೆಚ್ಚು, ಬರಿದಾದ ಕೊಡ ತುಳುಕಲಿಕ್ಕೆ ಇಲ್ಲ, ಏನಿರುವುದಿಲ್ಲ. ಪೂರ್ಣ ತುಂಬಿದ್ದು ತುಳುಕುವುದಿಲ್ಲ ಕೊಂಡೊಯ್ಯುವಾಗ, ಅರ್ಧ ತುಂಬಿದ್ದು ತುಳುಕುವುದು ಹೆಚ್ಚಾಗುತ್ತದೆ.
ತಿಳುವಳಿಕೆ ಮಂದಿಗಳಲ್ಲಿ ಕಡಿಮೆ ಆದಂತಹ ಕಾಲಕ್ಕೆ ಸ್ವರೂಪ ಒದಗಬೇಕಾದಂತಹ ಸನ್ನಿವೇಶಕ್ಕೆ ವಿಕಾರಗಳು ಬಂದು ಸೇರಿಕೊಳ್ಳುತ್ತವೆ. ಜ್ಯೋತಿರ್ಮೇಧದಲ್ಲಿ ಆದದ್ದು ಅದೇ. ಶ್ರದ್ಧೆಯ ಕುರಿತ ಆಕ್ಷೇಪ ಇಲ್ಲ. ರಾಮಪಾಳಯದವರು ಶ್ರದ್ಧಾವಂತರೇ, ಜ್ಯೋತಿರ್ಮೇಧದವರು ಶ್ರದ್ಧಾವಂತರೇ, ಭಗವಂತನ ಕುರಿತಾಗಿ ಶ್ರದ್ಧೆಯುಂಟು. ಆದರೆ ಭಗವಂತನ ಕುರಿತಾಗಿ ತಾವು ಹೊಂದಿರಬೇಕಾದಂತಹ ಭಾವ ಏನು ಅನ್ನುವುದರ ಬಗ್ಗೆ ತಿಳುವಳಿಕೆ ಇಲ್ಲ. ಲೋಕದ ವಿಡಂಬನೆ ಅದಾಗಿರಬೇಕು. ಈ ಅರ್ಧ ಬೆಂದದ್ದು ಹೆಚ್ಚು ವಾಸನೆ ಬರುವುದು, ಪೂರ್ತಿ ಬೆಂದದ್ದು ವಾಸನೆ ಬರುವುದಿಲ್ಲ. ಅರ್ಧ ಬೆಂದದ್ದು ವಾಸನೆ ಹೆಚ್ಚು ಬರುವುದು, ಅರ್ಧ ತುಂಬಿದ್ದೇ ತುಳುಕುವುದು ಅಂದದ್ದು ಅದೇ ಕಾರಣದಿಂದ. ನಾವು ಒಪ್ಪಿದ ದೇವರು, ನಾವು ಅಂಗೀಕರಿಸಿದಂತಹ ಪಂಥ ಅಥವಾ ನಾವು ಅನುಸರಿಸುವಂತಹ ಮತ, ಇದುವೇ ಶ್ರೇಷ್ಠವಾದದ್ದು. ಈ ಭಾವ ಅನುಸರಿಸುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಇರಬೇಕು, ಅಲ್ಲದಿದ್ದರೆ ಅನುಸರಣೆಗೆ ಅರ್ಥ ಇಲ್ಲ ಅಂತಾಗ್ತದೆ. ಯಾವನನ್ನೇ ಆಗಲಿ ಆದರ್ಶವಾಗಿ ಒಪ್ಪಿಕೊಂಡಲ್ಲೂ ಅನುಸರಿಸುವುದಕ್ಕೆ ಮುಂದಾಗುವುದು. ಅನುಸರಿಸುವಂತಹ ಮಂದಿಗಳಲ್ಲಿ ತಾವು ಅನುಸರಿಸುವಂತಹ ವಿಚಾರದ ಕುರಿತಾಗಿ ಸರ್ವಶ್ರೇಷ್ಠ ಅನ್ನುವ ಭಾವ ಬೇಕು. ಆದರೆ ಇನ್ನೊಂದು ಮತ ನಿಕೃಷ್ಟ ಅನ್ನುವ ಭಾವ ಇರಕೂಡದು. ಬರುವ ಸಮಸ್ಯೆ ಅದು. ನಮ್ಮ ಮತ ಶ್ರೇಷ್ಠ ಇರಲಿ, ಅದು ಸಾರ್ವಕಾಲಿಕವಾದ ಶ್ರೇಷ್ಠವೆಂದೇ ಪ್ರತಿಪಾದಿಸೋಣ. ಇದು ಸ್ವಪಕ್ಷ ಸಮರ್ಥನೆಗೆ ಸಾಮರ್ಥ್ಯ ಇಲ್ಲದೆ ಇರುವಾಗ ಆಗುವುದೇನು ಕೇಳಿದರೆ, ಇದ್ರ ಪಕ್ಷವನ್ನು ಹಳಿಯುವುದು. ಇದ್ರ ಪಕ್ಷವನ್ನು ಹಳಿದೆ ಸ್ವಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವುದು ಯಥಾರ್ಥಕ್ಕಾದ್ರೆ ಅದಲ್ಲ. ಇದ್ರ ಪಕ್ಷದ ಸುದ್ದಿಗೆ ಹೋಗಬಾರದು. ಸ್ವಪಕ್ಷದಿಂದ ಏನು ಸಮರ್ಥಿಸುವುದಕ್ಕೆ ಸಾಧ್ಯ ಆಗ್ತದೆ ಅಷ್ಟು ನಿಚ್ಚಳತೆ ಒಬ್ಬ ವ್ಯಕ್ತಿಯಲ್ಲಿ ಬೇಡ. ವೇದವನ್ನು ಪೂರ್ತಿ ಓದದವನೇ ವೇದಕ್ಕೆ ಭಾಷೆ ಬರೆಯುವುದು. ವೇದ ಅಂದರೆ ಏನು ಅವನೇ ಪೂರ್ತಿ ಓದಲಿಲ್ಲ, ಅದರ ಬಗ್ಗೆ ವಿವರಣೆ ಕೊಡುವುದು ಅವ. ಶಾಸ್ತ್ರ ಅಂದರೆ ಏನು ಆಚರಿಸದೇ ಇದ್ದವನೇ ಲೋಕಕ್ಕೆ ಉಪದೇಶ ಮಾಡುದು. ಇದು ಲೋಕದ ವಿಡಂಬನೆಯಾಗಿ ಹೋಗಿದೆ. ರಾಮ ದೊಡ್ಡವನು, ಪರಮೇಶ್ವರ ದೊಡ್ಡವನು, ದೇವರುಗಳಾದ ನಮ್ಮಲ್ಲೇ ಇಲ್ಲ ವಿವಾದ. ನೋಡಿ, ನಮ್ಮ ಭಕ್ತರು ಕತ್ತಿ ದೊಣ್ಣೆ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ದೇವರು ದೊಡ್ಡವರು, ನಮ್ಮ ದೇವರು ದೊಡ್ಡವರು, ನಮ್ಮ ದೇವರು ದೊಡ್ಡವರು, ನಮ್ಮ ದೇವರು ದೊಡ್ಡವರು. ದೇವರನ್ನು ದೊಡ್ಡದು ಮಾಡಿ ದೇವರ ಅಣಿಗೆ ಇವರಿಗೆ ಆಗಲಿಕ್ಕೆ ಅಂಥದ್ದು ಇಲ್ಲ. ತಮ್ಮನ್ನು ತಾವು ಕಾಣಿಸಿಕೊಳ್ಳಿಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿಕೊಳ್ಳುವುದು. ನೋಡಿ ಹಣೆಯಲ್ಲಿ ಆ ಮೂರು ಅಡ್ಡನಾಮ ಉಂಟು, ಪರಮಶೈವನಿದ್ದಾನೆ. ನೋಡಿ ಉದ್ದನಾಮ, ಯಥಾರ್ಥಕ್ಕಾದರೆ ನೋಡಿದವರಿಗಾಗುವುದದು. ಇವರ ಹಣೆಯಲ್ಲಲ್ಲ, ಯಾಕೆ ತಮ್ಮನ್ನು ತಾವು ಕಾಣಿಸಿಕೊಳ್ಳುವುದಕ್ಕೆ ವೇದಿಕೆ ಅಂತ ಸಿದ್ಧ ಮಾಡಿಕೊಂಡ ಕಾಲಕ್ಕೆ ಬರುವಂತಹ ತೊಡಕಿ. ಏಕಲಕ್ಷ ಉಳ್ಳಂತಹ ಒಬ್ಬಾತ ವ್ಯಕ್ತಿ ಜೀವನದಲ್ಲಿ ಮುನ್ನರಿಯುವಂತಹ ಕಾಲಕ್ಕೆ ನಾಲ್ಕು ದಿಕ್ಕುಗಳಿಗೂ ದೃಷ್ಟಿ ಬೀರುವ ಗುಣವನ್ನು ಹೊಂದಿರಬೇಕು. ಲಕ್ಷ ಏಕವಾಗಿರಬೇಕು, ಆದರೆ ಮುಂದುವರಿಯುವಂತಹ ಕಾಲಕ್ಕೆ ನಾಲ್ಕು ಕಡೆಗಳಿಗೂ ದೃಷ್ಟಿ ಹರಿಸುವಂತಹ ವಿವೇಕವನ್ನಲ್ಲಿ ಇರಬೇಕು. ಯಾಕೆ ನಾಲ್ಕು ದಿಕ್ಕುಗಳಿಗೂ ದೃಷ್ಟಿ ಹರಿಸಿ ಮುಂದುವರಿಯಬಲ್ಲವನು ಮಾತ್ರ ನಿಷ್ಪಕ್ಷಪಾತವಾದಂತಹ ನಿಲುಮೆಯನ್ನು ತಳೆಯಬಲ್ಲ, ನಿರ್ದೇಶಿತವಾದಂತಹ ಲಕ್ಷ್ಯವನ್ನು ಸೇರಬಲ್ಲ. ಅಲ್ಲದಿದ್ದವನಿಂದ ಆಗೋದಿಲ್ಲ. ನಮ್ಮ ಅಭ್ಯಾಸ ಹಾಗೆ ಪರೀಕ್ಷಿಸುತ್ತ ನಾಲ್ದೆಸೆಯ ನಾಲ್ಕೂ ಕಡೆಗಳನ್ನು ಗಮನಿಸಿ ಅಂದರೆ ವಿಷಮಾಕ್ಷನಾದರೂ ಸಮದರ್ಶಿಯಾಗಿ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟ ಭಗವಂತ ಯಾವನಲ್ಲಿಯೂ ಪಕ್ಷಪಾತದ ಧೋರಣೆಯನ್ನು ಕಾಣಿಸುವುದಕ್ಕಿಲ್ಲ. ಭಗವಂತನಂದು ಲೀಲೆ ಅಂತ ಗುರುತಿಸಲ್ಪಟ್ಟದ್ದು. ಆಕ್ಷೇಪಗಳು ಬಂತು ನಮ್ಮ ಭಕ್ತನಿಂದಲೂ ರಾಮಪಾಳಯದವರಿಂದಲೂ. ಏನು ನಿನ್ನ ನಾಟಕದ ರಾಮ, ಲೋಕವೇ ಭಗವಂತನ ನಾಟಕ ರಂಗ, ಮತ್ತೆ ಅದರಲ್ಲಿ ಒಬ್ಬ ನಾಟಕದ ರಾಮ ಅಂತದ್ದು. ಹಾಗಿದ್ರೆ ಏನು, ನಾಟಕವನ್ನು ಅರ್ಥ ಮಾಡಿಕೊಳ್ಳದೆ ಭ್ರಮಿತರಾಗಿ ಹೋಗಿದ್ದಾರೆ. ಭಗವಂತನ ನಾಟಕದ ವೇದಿಕೆಯಾದಂತಹ ಈ ಸೃಷ್ಟಿಯಲ್ಲಿ ಆಗುತ್ತದೆ ಹೋಗುತ್ತದೆ, ಅಂಕದ ಪರದೆ ಬಿದ್ದಂತಹ ಕಾಲಕ್ಕೆ ಪ್ರತಿಯೊಂದು ಮುಗಿದೇ ಹೋಗುತ್ತದೆ. ಇದನ್ನರಿಯದೆ ತಾವು ಶಾಶ್ವತರು ಅನ್ನುವಂತಹ ಭಾವದಿಂದ ವ್ಯವಹರಿಸುವ ಕಾಲಕ್ಕೆ ಮರ್ತ್ಯ ಶಿಕ್ಷಣಕ್ಕಾಗಿ ಆಗಾಗ ಇಂತಹದೊಂದು ಸಂಘರ್ಷಗಳು ಆಗಬೇಕಾದದ್ದು ಉಂಟು. ಬಹುಶಃ ಲೋಕಮುಖದಲ್ಲಿ ಮತಭೇದ ಕಲ್ಪನೆಯ ಮೂಲಕವಾಗಿ ಒದಗಿ ಬರಬಹುದಾದಂತಹ ಒಂದು ಸಂಘರ್ಷಕ್ಕೆ ತಾರ್ಕಿಕವಾದಂತಹ ಒಂದು ಸಿದ್ಧಾಂತವನ್ನು ಕಂಡುಕೊಳ್ಳುವುದಕ್ಕೆ ಇದನ್ನೊಂದು ವೇದಿಕೆಯಾಗಿ ಸಿದ್ಧ ಮಾಡಿಕೊಳ್ಳಬೇಕು ಅಂತ ನಾನು ಯೋಚಿಸಿದೆ. ಇದನ್ನೊಂದು ವೇದಿಕೆ ಮಾಡಿಕೊಳ್ಳುವ. ದೇವರು ಅಂದರೆ ಹಾಗೆ ತನಗೆ ಬೇಕಾದದ್ದನ್ನು ಬೇಕಾದಂತೆಯೇ ಸಂಕಲ್ಪಿಸಿಕೊಂಡು ಒದಗಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವನು. ಆದ್ದರಿಂದ ಒದಗಿ ಬಂದಂತಹ ಸಂಘರ್ಷವನ್ನು ಪ್ರಪಂಚ ಬೋಧೆಗಾಗಿ ಮರ್ತ್ಯ ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡುವುದಕ್ಕೆ ಇದು ಸಕಾಲವಾದದ್ದರಿಂದಲೇ ನಾವಿನ್ನು ರಣಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದೇವೆ. ಕಾರ್ಯಕ್ಷೇತ್ರಕ್ಕೆ ಇಳಿಯಬೇಕಾಗ್ತದೆ. ವೀರಮಣಿ ಹತನಾಗಿದ್ದಾನೆ, ವೀರಮಣಿಯನ್ನು ಅನುಸರಿಸಿ ನಿಂತಹ ಸೇನೆ ನಷ್ಟವಾಗಿ ಹೋಗಿದೆ. ರಾಮಪಾಳಯದಲ್ಲೂ ಅನೇಕರು ನೆಲಕ್ಕೆ ಹೊರಗಿ ಹೋಗಿದ್ದಾರೆ. ಇದಕ್ಕೊಂದು ಸುಖಾಂತವನ್ನು ಕಾಣಿಸಿಕೊಡಬೇಕು ಅಂತಾದರೆ ನಾನೇ ರಣಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಉಂಟು. ಆದರೆ
ಹೋಗುವುದು ಹೇಗೆ ಅಂತ ಬೇಡ. ಅಭಯ ಹಸ್ತನಾಗಿ ವರದ ಹಸ್ತನಾಗಿ ಜ್ಯೋತಿರ್ಮಯದ ಸಂರಕ್ಷಣೆ ಹೊಣೆಯನ್ನು ಹೆಗಲಿಗೇರಿಸಿಕೊಂಡು ವೀರಮಣಿ ಆರಾಧ್ಯ ದೈವವಾಗಿ ಇಲ್ಲಿ ನೆಲೆನಿತ್ತವು. ಸಮರಕ್ಷೇತ್ರಕ್ಕೆ ಕಾಣಿಸಿಕೊಳ್ಳುವಂತಹ ಕಾಲಕ್ಕೆ ಆ ಸ್ವರೂಪದಿಂದಲ್ಲ ನಾ ಹೋಗಬೇಕಾದದ್ದು. ತೋರ ಜಟೆಯಲ್ಲಿ ಭಾಗೀರಥಿ ಜರಿ ಜರಿಯಾಗಿ ಇಳಿಯುತ್ತಿರುವಂತಹ ಸ್ಥಿತಿಯಲ್ಲಿ ಚಂದ್ರಚೂಡನಾಗಿ ವ್ಯಾಘ್ರ ಚರ್ಮಾಂಬರಧರನಾಗಿ ತ್ರಿಶೂಲ ಪಾಣಿಯಾಗಿ ವೃಷಭ ವಾಹನನಾಗಿ ಸಮರ ಕ್ಷೇತ್ರದಲ್ಲಿ ನಾ ಕಾಣಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಉಂಟು. ಯಾಕೆ? ಯಾವ ಕರ್ಮದ ಮೂಲಕವಾಗಿ ಭಗವಂತನನ್ನು ಕಾಣುವುದಕ್ಕೆ ಭಜಕರಾದವರು ಯತ್ನಿಸ್ತಾರೆಯೋ ಅದಕ್ಕನುಗುಣವಾಗಿ ಭಗವಂತ ಅದೇ ಪಥದಲ್ಲಿ ಗೋಚರಿಸ್ತಾನೆ. ದೇವರಿಗೆ ಏನು ನೈವೇದ್ಯ ಅಂತ ಕೊಡ ಮಾಡಲ್ಪಡುತ್ತದೆ? ಪ್ರಸಾದ ಅಂತ ಭಜಕನಿಗೆ ಸಿಕ್ಕುವುದು ಅದುವೇ. ಅನ್ನವನ್ನು ನೈವೇದ್ಯ ಮಾಡಿದರೆ ಅನ್ನ ಪ್ರಸಾದ ಬರ್ತದೆ, ಹಣ್ಣನ್ನು ನೈವೇದ್ಯ ಮಾಡಿದರೆ ಹಣ್ಣೇ ಪ್ರಸಾದ ಆಗಿ ಬರ್ತದೆ. ಕೇವಲ ದೇವರಿಗೆ ಹೂವಾಕಿ ಕೈ ಮುಗಿದ್ರೆ ಹೂವೇ ಪ್ರಸಾದವಾಗಿ ಸಿಗುತ್ತದೆ. ಅಭಿಷೇಚನಕ್ಕೆ ನೀರು ಹೊಯ್ದ್ರೆ ನೀರೇ ತೀರ್ಥವಾಗ್ತದೆ. ಹಾಲಿನಿಂದ ಅಭಿಷೇಕ ಮಾಡಿದರೆ ಹಾಲು ತೀರ್ಥ ಆಗಿ ಸಿಗ್ತದೆ. ಹಾಗಿದ್ರೆ ಭಗವಂತನಿಂದ ಒದಗುವುದು ಹೇಗೆ ಕೇಳಿದರೆ ಭಜಕನಾದವನು ಆರಾಧಿಸಿದಂತಹ ವಿಧಾನ ಹೇಗೋ ಅದಕ್ಕನುಗುಣವಾಗಿ ಪ್ರಸಾದವಾಗಿ ಸಿದ್ಧಿ ಆಗ್ತದೆ. ಭಜಿಸಿದ್ದೇ ಹೌದಾದರೂ ಸಮರ ಕ್ಷೇತ್ರದಲ್ಲಿ ಆಯುಧ ಹಿಡಿದೇ ಹೌದಲ್ಲ. ಆದ್ದರಿಂದ ಅವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಬೇಕು ಹೇಗೆ? ಕ್ಷೇತ್ರ ನ್ಯಾಯೇಣ, ಸಮರ ಕ್ಷೇತ್ರಕ್ಕೆ ಅನುಗುಣವಾಗುವಂತಹ ಸ್ವರೂಪದಿಂದ ಭಾರಿ ಗಾತ್ರದ ಶೂಲವನ್ನು ಹೊಂದಿಯೇ ರಣಕ್ಷೇತ್ರದಲ್ಲಿ ನಾ ಕಾಣಿಸಿಕೊಳ್ಳಬೇಕು. ಆ ನಿರ್ಣಯದಿಂದ ಈ ಮೊದಲೇ ರಣಕ್ಷೇತ್ರಕ್ಕೆ ಕಳುಹಿಸಿದಂತಹ ಪ್ರಮಥಾದಿಗಳ ಗತಿಯೇನಾಯಿತು ಅಂತ ಒಂದು ಕ್ಷಣಕ್ಕೆ ನಾವು ಅವಲೋಕಿಸಿದ್ದು. ತೆರಣಿ ತೆಲ್ಲಿಗೆ ಪ್ರಮಥ ಗಣಗಳು ಅವರವರ ಕೆಲಸ ಮುಗಿದ ಕೂಡಲೇ ಹೋಗುವುದೇ, ಮತ್ತಿನ ಕಾರ್ಯಕ್ರಮ ಏನು ಅಂತ ನೋಡುವಂತಹ ವ್ಯವಧಾನವೇ ಇಲ್ಲ ಈಗ ನಮ್ಮ ಪ್ರಮಥರಿಗೆ. ಅವರು ಪ್ರಮಥರು ಹೋಗುದು, ಪ್ರಥಮರು ಹೌದು, ಮೊದಲಿಗೆ ಮಾಡುದು ಹೋಗುದು. ಸೇರ್ಬೇಕಾದಲ್ಲಿಗೆ ಸೇರಿದ್ದಾರೆ ಅವರು. ನಮ್ಮ ವಿಧಾನವೇ ಹಾಗೆ, ಬರುವಾಗ ನಾವು ಮೊದಲು ಬರುವುದು, ನಮ್ಮ ಹಿಂದಿನಿಂದ ನಮ್ಮನ್ನು ಅನುಸರಿಸಿದವರು ಬರುವುದು, ಹೊರಡುವ ಕಾಲಕ್ಕೆ ನಮ್ಮನ್ನು ಅನುಸರಿಸಿ ಬಂದವರನ್ನು ಮೊದಲು ಕಳಿಸುವುದು, ಆಮೇಲೆ ಕೊನೆಗೆ ನಾವು ಹೊರಡುವುದು. ಅವರು ಹೋಗಿದ್ದಾರೆ ಅಂದ್ರೆ ನಾವಿಲ್ಲಿಂದ ಹೊರಡುವುದಕ್ಕೆ ದಿನ ಬಂದಿದೆ ಅನ್ನುವುದನ್ನು ನಾವು ಸೂಚಿಸಿದ್ದೇವೆ ಅಂತ ಅರ್ಥ. ಆದ್ದರಿಂದ ಸಮರ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬೇಕನ್ನುವಂತಹ ಉದ್ದೇಶದಿಂದ ವೃಷಭ ವಾಹನಾಗಿ ಹೊರಟಿದ್ದೇನೆ, ನೇರ ಸಮರ ಕ್ಷೇತ್ರಕ್ಕೆ. ಮುಖಾಮುಖಿ ಆಗುವಂತಹ ಸನ್ನಿವೇಶ ಬರ್ತದೆ, ಇದು ಬಹುಶಃ ನಿನಗೂ ಪೂರ್ವ ನಿರ್ಣಯ ಅಲ್ಲ, ಕನಸಿನಲ್ಲಿಯೂ ನಾನು ಎಣಿಸಿದವನಲ್ಲ, ನಾವು ಈ ಕ್ಷಣಕ್ಕಾಗಿ ಹಂಬಲಿಸಿದವರಲ್ಲ. ಓಹೋ, ಒಂದೊಂದು ಸಲ ಹಾಗಾಗುತ್ತದೆ. ಲೋಕವೇ ಕಾಯುವಂತಹ ಭಗವಂತ ಆದ್ರೂ ಅವ ಇಚ್ಛಿಸದೇ ಇದ್ದದ್ದು ಅವನ ಮುಂಭಾಗದಲ್ಲೇ ಘಟಿಸಿ ಹೋಗುತ್ತದೆ, ತಪ್ಪಿಸಲಿಕ್ಕೆ ಆಗುವುದಿಲ್ಲ. ನಿಜ. ಯಾಕೆ ತಪ್ಪಿಸಲಿಕ್ಕೆ ಆಗುವುದಿಲ್ಲ? ಕರ್ಮ ಭೂಮಿಯಲ್ಲಿ ಬದುಕುತ್ತಿರುವಂತಹ ಮಂದಿಗಳ ಸಗಿದ ಕರ್ಮಕ್ಕೆ ಫಲ ಉಂಟು ಅನ್ನುವುದನ್ನು ಸಿದ್ಧಾಂತ ರೂಪವಾಗಿ ಒಪ್ಪಿಕೊಂಡ ಭಗವಂತ ನಾನು. ಒಳ್ಳೇದು. ಆದ್ದರಿಂದ ಕರ್ಮಕ್ಕನುಗುಣವಾದ ಫಲವನ್ನು ಅನುಭವಿಸಬೇಕಾದ ಬದ್ಧತೆಯಲ್ಲೇ ಬದುಕುತ್ತಿರುವಂತಹ ಮಂದಿಗಳು ತಾವೇ ಸಗಿದಂತಹ ಕರ್ಮಕ್ಕನುಗುಣವಾದಂತಹ ಫಲವನ್ನು ಹೊಂದಲೇಬೇಕಾಗುತ್ತದೆ. ನಿಜ. ಅದಕ್ಕಿಂತ ಭಿನ್ನವಾದದ್ದನ್ನು ಆಗುವುದಿಲ್ಲ. ಆಗ ಕೆಲವು ಸಲ ನಮಗೆ ಮನಸ್ಸಿಲ್ಲದೇ ಇದ್ದದ್ದು ಕೂಡ ಮಾಡಲ್ಪಡಬೇಕಾಗ್ತದೆ, ಕೆಲವು ಸಲ ನಾವು ಮನಸ್ಸು ಮಾಡಿದ್ದು ಕೊಡುವುದಕ್ಕಾಗುವುದಿಲ್ಲ. ನಿಜ. ಇಂತಹ ಒಂದು ಸನ್ನಿವೇಶ ಸಂದಿಗ್ಧತೆ ಭಗವಂತನಿಗಾದ್ರೂ ಒದಗಿ ಬರ್ತದೆ. ನಿಜ. ನೋಡಿದೆಯಾ ನನ್ನನ್ನು?
ಪರೀಕ್ಷಿಸು. ಕೇವಲ ನೋಡಿದ್ರೆ ಸಾಲದು. ಸ್ಪಷ್ಟವಾಗಿ ನನ್ನ ಕುರಿತಾದಂತಹ ತಿಳುವಳಿಕೆ ಮೂಡುವ ಹಾಗೆ ಯಾವ ವಿಧದಿಂದಲ್ಲ ನಿನಗೆ ಕಾಣುವುದಕ್ಕೆ ಸಾಧ್ಯವೋ ಹಾಗೆ ಕಾಣು. ಪಂಚಾನನಾದ ಸ್ಥಾಣುವಾದ ನಾನು ಈಗ ಪ್ರಳಯ ಭೈರವ ಸ್ವರೂಪವನ್ನೇ ತಳೆ ಸಮರ ಕ್ಷೇತ್ರದಲ್ಲಿ ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಲ್ಲುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿ ಹೋಗಿದೆ. ಆಗಾಗ ಆಗಾಗ ಸಮರ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಮನಸ್ಸಿನ ಉತ್ಸಾಹ ಕಾರಣವಾಗಿ ನಾನು ಬರುವಬಹುದು ಅಂತಾದ್ರೆ ಇದಕ್ಕಿಂತ ಮೊದಲೇ ನನಗೆ ಬಂದ ಆಗುತ್ತಿತ್ತು. ಅನಿವಾರ್ಯ ಅಲ್ಲದೆ ನಾವಿಂತಹ ಸನ್ನಿವೇಶದಲ್ಲೆಲ್ಲ ಪ್ರವೇಶಿಸುವವರೇ ಅಲ್ಲ. ಒಂದರ್ಥದಿಂದ ನೋಡಿದ್ರೆ ನಾನು ಈ ತರನಾಗಿ ಸಮರ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬೇಕಾಗಿದ್ದವ ಅಲ್ಲ. ನನಗೊಂದು ಈ ವೇಷ ಕಟ್ಟಿಸಿದವ ನೀನು. ಹೇಗೆ? ಹೌದೌದೌದು. ಈಗ ಇಲ್ಲಿದ್ದ ಇಷ್ಟರವರೆಗೆ ಯುದ್ಧ ಪ್ರಾರಂಭ ಆಗಿ ಇಷ್ಟು ಸಮಯ ಸಂದೋಯಿತು. ನಾನು ಬಂದನು ನಿನ್ನ ಸಮ್ಮುಖಕ್ಕೆ? ಇಲ್ಲ, ಬಾರದೆ ಇಲ್ಲಿಯೇ ಉಳಿದಿದ್ದೆ. ಬರಬೇಕಾದಂತಹ ಸ್ಥಿತಿ ಸಿದ್ಧವಾದದ್ದು ಹೇಗೆ ಕೇಳಿದ್ರೆ, ಕಲಹದಿ ಮಮ ಕಿಂಕರರನ್ನು ಮಡುಹಿದ. ಏನು ದೇವರೇ? ಯುದ್ಧದಲ್ಲಿ ನನ್ನ ಕಿಂಕರನಾದ ವೀರಮಣಿ ಮಾತ್ರ ಅಲ್ಲ, ಅವನ ಪುತ್ರರು, ಅವನನ್ನು ಅನುಸರಿಸಿಕೊಂಡು ಬಂದಂತಹ ಮಂದಿಗಳು ಎಲ್ಲರನ್ನೂ ಧರೆಗೊರಗಿಸಿ ನೀನೇ ನೀನಾಗಿ ಇಲ್ಲಿ ಸಮರ ಕ್ಷೇತ್ರದಲ್ಲಿ ವಿಜೃಂಭಿಸುತ್ತಾ ಇರುವುದನ್ನು ತಿಳಿದು ನಾ ಸಮರ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಬಂತು. ಯಾಕಂದ್ರೆ ಈ ಪುರರಕ್ಷಕ ನಾನು. ಮತ್ತೆ ಪುರರಕ್ಷಕನಾಗಿ ನಾನಿರುವಾಗ ನನ್ನ ಅನುಮತಿ ಇಲ್ಲದೆ ಅಥವಾ ನನ್ನ ಒಪ್ಪಿಗೆಯನ್ನು ತಿಳಿಯದೆ ನನ್ನ ಕಿಂಕರರನ್ನು ಮಡುಹುವುದಕ್ಕೆ ನೀನ್ಯಾವನಯ್ಯ? ನೀನು ಶತ್ರುಹರ ಇರಬಹುದು, ಆದ್ರೆ ಲೋಕರಕ್ಷಕನಾದಂತ ಹರ ಅಂತ ಅರ್ಥ ಅಲ್ವಲ್ಲ. ಶತ್ರುವನ್ನು ನಾಶ ಮಾಡುವವನು ಅನ್ನುವಂತಹ ಗುಣ ಸ್ವಭಾವದಿಂದ ನೀ ಬೆಳಗಬೇಕು ಅನ್ನುವ ಕಾರಣಕ್ಕೆ ನಿನ್ನ ಹಿರಿಯರು ಆಶಯಾರ್ಥದಿಂದ ನಿನ್ನನ್ನು ಶತ್ರುಘ್ನ ಅಂತ ಗುರುತಿಸಿದ್ರು ಅಥವಾ ಶತ್ರುಹರ ಅಂತ ಕರೆದ್ರು. ಅಂದ್ರೆ ಶತ್ರುಗಳ ಪಾಲಿಗೆ ಹರನಾಗಿ ಪರಿಣಮಿಸಲಿ. ಹರ ಅಂದ್ರೆ ಅರ್ಥ ಏನು? ಕೊಲ್ಲುವುದಕ್ಕೆ ಇದ್ದವಂತ ಅರ್ಥ ಅಲ್ಲಲ್ಲ, ಹರಿಸುವ ನಿಯಂತ್ರಣಾಧಿಕಾರಿ ಅಂತ ಅರ್ಥ. ಹರಿಹರತಿ ಪಾಪಾನಿ, ಹರಿಯಾದ್ರೂ ಹರನಾದರೂ ಪ್ರಪಂಚದಲ್ಲಿ ಮಾಡುತ್ತಿರುವುದು ಏನನ್ನು ಕೇಳಿದ್ರೆ ಮಂದಿಗಳ ಸಹಿದಂತಹ ಪಾಪವನ್ನು ಹರಿಸುವಂತಹ ಕೆಲಸವನ್ನು ಮಾಡುವುದು ನಿಜ. ಆದ್ದರಿಂದಲೇ ಹರಿಯು ಹರರಲ್ಲಿ ಭೇದ ಇಲ್ಲ ಅನ್ನೋ ಹಾಗೆ ತಿಳಿದವರ ಮತವನ್ನು ಪ್ರಪಂಚದವರು ಅಂಗೀಕರಿಸಬೇಕಾದಂತಹ ಸ್ಥಿತಿ ಸಿದ್ಧವಾಗಿ ನಿಂತದ್ದು. ಅಂತಹ ಹರನ ಕಿಂಕರನಾದಂತಹ ವೀರಮಣಿಯನ್ನು ಅವನ ಪಾಳಯವನ್ನು ಯುದ್ಧದಲ್ಲಿ ಧರೆಗೊರಗಿಸಿದ್ದಿಂತಾದ್ರೆ ಎಲ್ಲ ನಿಯಂತ್ರಣವನ್ನು ಹೊಂದಿದ ಲೋಕದ ನಿರ್ದೇಶಕನಾದ ನನ್ನ ಸ್ಥಾನವನ್ನೇ ಪ್ರಶ್ನಿಸುವಂತಹ ಒಂದು ಬಲವತ್ತಿಗೆಯನ್ನು ನೀನಿಲ್ಲಿ ಕಾಣಿಸಿಕೊಡುತ್ತೀಂತಾದ್ರೆ ನಿನ್ನ ರಟ್ಟೆಯತ್ರಣ ಏನು ಅನ್ನುವುದನ್ನು ಪ್ರಶ್ನಿಸಬೇಕಾದಂತಹ ಅನಿವಾರ್ಯತೆಯನ್ನು ನೀನು ನನಗೆ ಬಿಟ್ಟುಕೊಟ್ಟಿದ್ದೀಯ ಅನ್ನುವುದನ್ನು ನಾನು ಒಪ್ಪಿಕೊಳ್ಳಲೇಬೇಕೋ ಬೇಡುವ ಹೇಳು. ಅದಕ್ಕಾಗಿ ಸಮರ ಕ್ಷೇತ್ರದಲ್ಲಿ ಬಂದು ನಿಂತಿದ್ದೇನೆ, ನನ್ನ ಭಕ್ತನನ್ನು ಮಡುಹಿದ ಬಲ ಸಾಮರ್ಥ್ಯ ಉಂಟು ಅಂತಾದ್ರೆ ಅದನ್ನು ತೋರಿಸು. ಮೊದಲು ನಿನ್ನ ಪ್ರಶ್ನೆ ಪರೀಕ್ಷಿಸಿದೆಯ? ನಿನ್ನನ್ನು ಬಲ್ಲೆ ಸ್ವಾಮಿ ನಾನು. ಪರೀಕ್ಷಿಸುವುದಕ್ಕೆ ಸಮರ್ಥನಲ್ಲ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಶತ್ರುಘ್ನ. ನಿನ್ನನ್ನು ಪರೀಕ್ಷಿಸಬಲ್ಲೆ ನಾನು, ಅದನ್ನೇ ಹೇಳಿದ್ದು ಪರೀಕ್ಷಿಸು ಅಂತ, ಪರೀಕ್ಷಿಸು ಅಂತ. ನಿನ್ನನ್ನು ನೋಡಬಲ್ಲೆ ನಾನು. ನೋಡುವಾಗಲೇ ನೀನೇನು ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಬಲ್ಲೆ. ಹೇಗೆ ಅರ್ಥ ಮಾಡಿಕೊಂಡನು? ಜ್ಞಾನಾದಿಚ್ಛೇತು ಮಹೇಶ್ವರಾತ್ ಎನ್ನುವುದನ್ನು ಒಪ್ಪಿದವ ನಾನು. ಜ್ಞಾನಮೂರ್ತಿಯಾಗಿ ಸರ್ವರ ಜ್ಞಾನದ ಇಚ್ಛಾಶಕ್ತಿಯನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಂಡವನಾಗಿ ಲೋಕ ನಿಯಾಮಕ ಶಕ್ತಿಯಾಗಿ ಕಂಡು ಬಂದವ ನೀನು. ನೀನಾಡುವ ಮಾತುಗಳು ನನ್ನ ಅಂತರಂಗದಲ್ಲಿ ಅಚ್ಚರಿಯನ್ನು ಪಡಿಮೂಡಿಸ್ತಾ ಇವೆ ಭಗವಂತ. ಯಾಕದು? ನೀನು ಹೀಗೆ ಕೇಳುವುದೇ. ಮತ್ತೆ ನಿನ್ನಲ್ಲಿ ಹೇಗೆ ಕೇಳಲಿ? ಈ ಪುರ ರಕ್ಷಕನಾಗಿ ಅಂತ ಆಡ್ತಿ. ನಿನ್ನನ್ನು ತ್ರಿಪುರಾರಿ ಅಂತ ನಾವು ಕೊಂಡಾಡಿದ್ದು. ಹೌದು, ಊರು ನಾಶ ಮಾಡಿದ್ದೇನೆ ಅವರದ್ದು, ಹಾಗೆಂತ ಊರಿನಲ್ಲಿ ಇದ್ದವರ ಊರೆಲ್ಲ ನಾಶ ಮಾಡ್ತೇನೆ ಅಂತ ಅರ್ಥ. ನಾವು ಕೊಂಡಾಡಿದ್ದು ತ್ರಿಪುರ ರಕ್ಷಕ ನೀನು ಅಂತ. ಹೌದು, ಆ ಕಾಲದಲ್ಲಿ ಪ್ರತ್ಯೇಕ ಊರು ನೀನು ಮಾಡ್ಲಿಲ್ಲ. ಪರಿಕಿಸ ಲಾವಗೆ ಭೂ ರಥ ತರಣಿ ಇಂದು ಗಾಲಿಯು ಸರಸ
ಸಾರಸಿಕ ಭವನೆ ಸಾರಥಿ ಸುರಗಿರಿಯ ಧನುವು ಹರಿಯೇ ಬಾಣವು ಆಗಿರಲು ಕೊಂದನ ತ್ರೈಪುರರ ಪರಮೇಶ. ಹೌದಪ್ಪ, ಮೂರು ಮೂರ್ತಿಗಳ ಏಕ ಇಚ್ಛೆಯಿಂದ ಸಾಧ್ಯವಾದ ಕೆಲಸ ಅದು ಅಂತ ಅದಕ್ಕೆ ಅರ್ಥ ಅಷ್ಟೇ, ಬೇರೆಂಥದ್ದಲ್ಲ. ಅಂತ ಒಬ್ಬ ಲೋಕ ರಕ್ಷಕನಾದ ನೀನು ಒಬ್ಬನ ಪುರರಕ್ಷಣೆಗೆ ನಿನ್ನ ವ್ಯಾಪ್ತಿಯನ್ನು ಸೀಮಿತಗೊಳಿಸ್ತೀಂತಾದ್ರೆ ಅಖಂಡವಾದ ಆರ್ಯಾವರ್ತದ ರಕ್ಷಣಾ ಕರ್ತೃವಾಗಿ ಧರ್ಮರಕ್ಷಕನಾಗಿ ಉಳಿದ ಶ್ರೀರಾಮನನ್ನು ನಾವು ಒಪ್ಪಿದವರು ಪ್ರಭೋ. ನರತ್ವದಲ್ಲಿ ನಾರಾಯಣತ್ವವನ್ನು ಕಂಡುಕೊಂಡವರು ನಾವು. ಈಶ್ವರನನ್ನು ಯಾವ ಕಾಲಕ್ಕೂ ದ್ವೇಷಿಸುವ ಭಾವ ನಮ್ಮದಲ್ಲ. ಇಲ್ಲಿಗೆ ಬಂದೆ, ನೀನಿಲ್ಲಿ ಇತ್ತಿ ಎನ್ನುವುದನ್ನರಿತೆ, ಸಂಧಾನ ಪ್ರಕ್ರಿಯೆಯನ್ನು ನಡೆಸಿದೆ, ಎಲ್ಲಕ್ಕೂ ಪ್ರತಿಫಲ ಕಾಣದೆ ದುರಕ್ಕೆಯನ್ನೊಳು ಬಂದಾವ. ನಿನ್ನ ಕಿಂಕರ ಅಂತ ನೀನು ಹೇಳ್ತಾ ಇದ್ದಿ. ನಾವೆಲ್ಲ ನೀನು ಹೇಳಬಹುದು ಮಮ ಕಿಂಕರನನ್ನು ಮಡುಗಿದೆ. ನಾವು ಗ್ರಹಿಸುವುದು ನಾವು ನಿನ್ನ ಕಿಂಕರರು ಅಂತ, ನಾವು ನಿನ್ನ ಕಿಂಕರರು ಅಂತ ನಂಬಿದವರು. ಹಾಗಿದ್ರೆ ನಿನ್ನ ಕಿಂಕರನ ನೆಲೆಯಲ್ಲಿ ನಾನು ಕಂಡುಕೊಂಡರೂ ಕೂಡ, ನಿನ್ನ ಕಿಂಕರನಾಗಿ ವೀರಮಣಿಯನ್ನು ಕಂಡರೂ ಕೂಡ ಅವ ನಡೆದುಕೊಂಡ ದಾರಿ ನಮಗೆ ಹಿತ ಅಂತ ಕಾಣಲಿಲ್ಲ. ಲೋಕರಕ್ಷಾ ಕರ್ತೃವಾಗಿರುವಂತಹ ಶ್ರೀರಾಮಚಂದ್ರನ ಕುದುರೆಯನ್ನವ ಕಟ್ಟಿದ. ಕಟ್ಟಿದ ಕಾಲದಲ್ಲಿ ಬಿಡಿಸಿಕೊಳ್ಳಬಹುದಾದ ಸಂತಾನ ಪ್ರಕ್ರಿಯೆ ಮುರಿಯಲ್ಪಟ್ಟಿತು. ನಿಯಮ ಪ್ರಕಾರವಾಗಿ ಅವನಲ್ಲಿ ಹೋರಾಡಬೇಕಾದ ಅನಿವಾರ್ಯತೆ ಒದಗಿತು. ಆ ಕಾಲದಲ್ಲಿ ಮಾರುಮ್ಮಳೆತು ಬಂದ ಶತ್ರು ಅವನನ್ನು ಮಡುಹಿದ್ದೇನೆ. ಇದನ್ನು ನೀವು ಪ್ರಶ್ನಿಸಿದ್ರೆ ಎಷ್ಟು ಸಮಂಜಸ ಸ್ವಾಮಿ. ಅನಿವಾರ್ಯ ಆಗಿ ಹೋಯಿತು ಯುದ್ಧ. ಖಂಡಿತ, ಇದು ಕೇವಲ ನನ್ನ ಮುಂಭಾಗದಲ್ಲಿ ಹೊಣೆಯಿಂದ ತಪ್ಪಿಸಿಕೊಳ್ಳಿ ಕೇಳುವ ಮಾತಲ್ಲ. ಖಂಡಿತ ಅಲ್ಲ, ನಿಜವಾಗಿಯೂ ಯುದ್ಧ ಬೇಡ ಜ್ಯೋತಿರ್ಮೇಧದಲ್ಲಿ ಅನ್ನುವಂತಹ ನಿರ್ಣಯ ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ನಿಜ ಅಲ್ವಾ? ಖಂಡಿತ. ಅದೇ ಹೌದಾದರೆ ನೀನು ಮಾಡಬೇಕಾದ ಕೆಲಸ ಹೀಗ ಹೇಗೆ? ಕಾರ್ಯವನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ ಹಾರಿಕೆಯ ಉತ್ತರವನ್ನು ಕೊಡುವಂತಹ ವ್ಯರ್ಥ ಪ್ರಯತ್ನಕ್ಕೆ ನೀ ಮುಂದಾಗುವುದು ಬೇಡ. ರಾಮಾನುಜನಾಗಿ ಹಾಗೆ ಆಡಲಾರೆ ಪ್ರಭು. ಅಂತರಂಗ ಶುದ್ಧಿಯಿಂದ ನೀನು ಆಡಿದ್ದೇ ನಿಜ ಹೌದು ಅಂತಾದ್ರೆ ನಿನ್ನನ್ನು ನಾನು ಮತ್ತೆ ಪ್ರಶ್ನಿಸಬೇಕಾಗುತ್ತದೆ. ಏನು ಯುದ್ಧ ನಿರ್ಣಯಿಸುವಂತಹ ಪ್ರಯತ್ನ ನಿನ್ನದು ಪ್ರಾಮಾಣಿಕತನದ್ದು ಹೌದು ಅಲ್ವಾ ಅನ್ನುವ ಅನುಮಾನವೇ ನನಗೆ ಬರಲಿಕ್ಕೆ ಪ್ರಾರಂಭ ಆದದ್ದು ನೀನು ವ್ಯವಹರಿಸಿದಂತಹ ವಿಧಾನದಿಂದ. ತಪ್ಪಿತೆ, ತುರಗ ಬಂಧನವನ್ನು ನಡೆಸಿದಂತಹ ವೀರಮಣಿಯನ್ನು ಅಪರಾಧಿ ಎಂದು ಘೋಷಿಸುವುದಕ್ಕೆ ನಿನಗೆ ಸಾಧ್ಯತೆ ಉಂಟೋ ಹೇಳು. ಇಲ್ಲವೇ? ಆಗುವುದಿಲ್ಲ. ಯಾಕಿಲ್ಲ? ಯಾಕೆ? ತುರಗ ಬಂಧನ ಅನ್ನುವುದು ಅಪರಾಧದ ಪ್ರಕ್ರಿಯೆ ಅಲ್ಲ, ಯಜ್ಞ ಭಂಗದ ಪ್ರಕ್ರಿಯೆ ಅಲ್ಲ. ಅಶ್ವಮೇಧದಲ್ಲಿ ತುರಗ ಬಂಧನ ಅಂದ್ರೆ ಅಶ್ವಮೇಧದ ಒಂದು ವಿಧಾನದಲ್ಲಿ ಒಳಪಟ್ಟಂತಹ ಪರಿಕ್ರಮ ಮಾತ್ರ ತುರಗ ಬಂಧನ ಅನ್ನುವುದು. ನಿಜ. ಪದಯಜ್ಞವೆಂದು ಲೋಕದಲ್ಲಿ ಮಾನಿತವಾಗಬಹುದಾದಂತಹ ಅಶ್ವಮೇಧವನ್ನು ಯಾವಾತ ಕೈಗೊಳ್ಳುತ್ತಾನೆಯೋ ವಿದ್ಯುಕ್ತವಾಗಿ ಪೂಜಿಸಿ ಬಿಟ್ಟಂತಹ ತುರಗವನ್ನು ಸ್ವೇಚ್ಛಾಗಾಮಿತ್ವಕ್ಕೆ ಒಳಗು ಮಾಡಿ ವರ್ಷ ಪರ್ಯಂತ ದೇಶದ ಮೇಲೆ ಪರ್ಯಟನೆಗಾಗಿ ಬಿಟ್ಟು ಕಳುಹಿಸಬೇಕು. ನಿಜ. ಅದರ ಮೇಲೆ ನಿಯಂತ್ರಣ ಇಲ್ಲ, ಅದನ್ನು ನಿರ್ದೇಶಿಸುವುದಕ್ಕಿಲ್ಲ, ಇಲ್ಲ ಅದನ್ನು ಆ ಕಡೆಗೆ ಬಿಡು ಈ ಕಡೆಗೆ ಒಯ್ ಅಂತ ಹೇಳುವುದಕ್ಕಿಲ್ಲ, ಇಲ್ಲ ಎಲ್ಲಿಗೆ ಅದರ ಇಚ್ಛೆ ಅದನ್ನು ಒಯ್ಯುತ್ತದೆಯೋ ಅದಕ್ಕನುಸಾರವಾಗಿ ತುರಗ ಗಮಿಸುತ್ತದೆ. ಇನ್ನು ಹೇಳುವುದಾದ್ರೆ ಕುದುರೆಯನ್ನು ಬಿಡುವುದಲ್ಲ, ಕುದುರೆಯನ್ನು ಅನುಸರಿಸಿಕೊಂಡು ಕುದುರೆಯನ್ನು ಬಿಟ್ಟವರು ಬರುವುದು. ನಿಜ. ಈ ಅಶ್ವಮೇಧದ ವಿಧಾನ ಹಾಗಲ್ವ? ಖಂಡಿತ. ಕುದುರೆಯನ್ನು ಅನುಸರಿಸಿಕೊಂಡು ಯಾಗ ದೀಕ್ಷಾಬದ್ಧನಾದವನ ಅನುಯಾಯಿಗಳು ಗಮಿಸಬೇಕು. ಯಾಕೆ? ಅದರಲ್ಲಿ ಒಂದು ದೇವತಾ ಸಾನ್ನಿಧ್ಯವನ್ನು ಯಾಗ ದೀಕ್ಷಾಬದ್ಧನಾದವ ಉಂಟು ಮಾಡಿ ಪೂಜಿಸಿ ಬಿಡುವಂತಹ ತುರಗ ಅದು. ಕೇವಲ ಒಂದು ಪ್ರಾಣಿ ಅನ್ನುವಂತಹ ಕಾರಣಕ್ಕಾಗಿ ಅದನ್ನು ಗೌರವಿಸುವುದಲ್ಲ, ಅದೊಂದು ಪೂಜಾರ್ಹವಾದದ್ದು, ಪೂಜ್ಯವಾದದ್ದು ಅನ್ನುವಂತಹ ದೇವತಾ ಸಾನ್ನಿಧ್ಯವನ್ನು ಅದರಲ್ಲಿ ಕಲ್ಪಿಸಿಕೊಂಡು ಅದನ್ನು ಅನುಸರಿಸಿಕೊಂಡು ಯಾಗ ದೀಕ್ಷಾಬದ್ಧನಾದವನ ಅನುಯಾಯಿಗಳು ಮುಂದೆ ಸಾಗಬೇಕಾದದ್ದು ವಿಧಿ. ಸರಿ. ಎಲ್ಲೆಲ್ಲ ಅದು ಕಾಲೂರ್ತದೆಯೋ ಅಲ್ಲೆಲ್ಲ ಒಂದೊಂದು ಯಜ್ಞವನ್ನು ಎಸಗಬೇಕು. ನಿಜ. ಹೋದ ಹೋದಡೆಯಲ್ಲಿ ಅದನ್ನು ಮನ್ನಿಸಿ ಕಪ್ಪ ಕೊಟ್ಟರೆ ಅವರನ್ನು ಮನ್ನಿಸಿ ಅವರನ್ನು ಒಡಗೂಡಿಕೊಂಡು ಮುಂದಾಗಬೇಕು. ನಿರಾತಂಕವಾಗಿ ಅದರ ಸಾಗುವಿಕೆಗೆ ಅದರ ಸ್ವೇಚ್ಛಾಗಾಮಿತ್ವಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾದ ಹೊಣೆ ಯಾವನು ತುರಗವನ್ನು ಬಿಟ್ಟಿದ್ದಾನೆ ಅವನಿಗೆ, ಅರ್ಥಾತ್ ಅದನ್ನು ಅನುಸರಿಸಿಕೊಂಡು ಬಂದಂತಹ ಮಂದಿಗೆ. ಅದರ ಸ್ವೇಚ್ಛಾಗಾಮಿತ್ವವನ್ನು ಕಾಪಿಡಬೇಕಾದ ಹೊಣೆಯನ್ನು ಅವರು ಹೊಂದಿರ್ತಾರೆ. ತಡೆ ಬರಬಾರ
ಬರದೆ ತಡೆ ಬಂದರೆ ಅವನಿಗೆ ಯಜ್ಞಧ್ವಂಸಿ ಅಂತ ಹೆಸರಲ್ಲ ಅಲ್ಲ ಕ್ಷಾತ್ರ ಪಂಥಾನುಸಾರವಾಗಿ ತುರಗ ಬಂಧನವನ್ನು ನಡೆಸಬಹುದಾದಂತಹ ಅವಕಾಶವನ್ನು ಯಾಗ ದೀಕ್ಷಾಬದ್ಧನಾದವನೇ ಒದಗಿಸಿಕೊಡುವುದು ಇದು ಈ ಯಾಗದಲ್ಲಿರುವಂತಹ ವಿಶೇಷತೆ ಯಾರಿದ್ದೀರಿ ಸಾಮರ್ಥ್ಯವುಳ್ಳವರು ಈ ತುರಗ ಬಂಧನವನ್ನು ಮಾಡಿ ತುರಗಬಂಧನ ಮಾಡಿದ ಅಂತ ಅವ ಯಜ್ಞಧ್ವಂಸಿ ಅಂತ ಅರ್ಥ ಖಂಡಿತ ಅಲ್ಲ ಒಬ್ಬ ಯಾಗ ಕಂಟಕನಾದ ರಾಕ್ಷಸ ಅಂತ ಅವನನ್ನು ಕಾಣಲಿಕ್ಕೆ ಇಲ್ಲ ಇಲ್ಲ ಒಬ್ಬ ಸಜ್ಜನಾದ ಕ್ಷತ್ರಿಯನೇ ಅವನದ್ದಾದಂತಹ ಸಾಮರ್ಥ್ಯವನ್ನು ಸ್ಪರ್ಧೆಯನ್ನು ಒದಗಿಸಿಕೊಡುವಲ್ಲಿ ಸಿದ್ಧನಾಗಿ ಮುಂದಾಗಿದ್ದಾನೆ ಆದ್ದರಿಂದ ಅಶ್ವಮೇಧದ ತುರಗ ಬಂಧನ ಅನ್ನುವುದು ಅಪರಾಧದ ಪ್ರಕ್ರಿಯೆ ಅಲ್ಲ ಅಲ್ಲ ಅದನ್ನೊಂದು ಅಪರಾಧದ ಕರ್ಮ ಅಂತ ಕಾಣಲಿಕ್ಕೆ ಇಲ್ಲ ಇಲ್ಲ ಹಾಗಿದ್ರೆ ಬಿಡಿಸಿಕೊಳ್ಳುವುದು ಹೇಗೆ ಬಿಡಿಸಿಕೊಳ್ಳಬೇಕು ಹೋರಾಟ ಮಾಡಿ ಬಿಡಿಸಿಕೊಳ್ಳಬೇಕು ಇದು ಅಶ್ವಮೇಧದ ವಿಧಿ ಜ್ಯೋತಿರ್ಮೇಧಕ್ಕೆ ತುರಗ ಬಂದಂತಹ ಕಾಲಕ್ಕೆ ವೀರಮಣಿಯವರಿಂದ ಅದು ಬಂಧಿಸಲ್ಪಟ್ಟಿತ್ತು ಕಟ್ಟಿದ್ದ ಅವನ ಮಕ್ಕಳು ಅನ್ನೋದು ಪ್ರಧಾನ ಅಲ್ಲ ಅಲ್ಲ ಅಂತೂ ಜ್ಯೋತಿರ್ಮೇಧದಲ್ಲಿ ತುರಗಕ್ಕೆ ಬಂಧನ ಆಯ್ತು ಬಂಧನಾದ ಕಾಲಕ್ಕೆ ಬಿಡಿಸಿಕೊಳ್ಳಬೇಕಾದ ಹೊಣೆ ಯಾರಿಗೆ ಬರ್ತದೆ ಹಿಂಬಾಲಿಸಿದವರಿಗೆ ನಿನಗೆ ಬರ್ತದೆ ತುರಗ ರಕ್ಷಾರ್ಥವಾಗಿ ಬಂದವನಿಗೆ ಹೇಗೆ ಬಿಡಿಸಿಕೊಳ್ಳಬೇಕು ಸಾಮಾನ್ಯವಾಗಿ ನಿಯಮ ಹೋರಾಡಿ ಬಿಡಿಸಿಕೊಳ್ಳುವುದೇ ಯಾಕಂದ್ರೆ ಕಟ್ಟುವ ಹೋರಾಟಕ್ಕಾಗಿ ಕಟ್ಟುತ್ತಾನೆ ಅನ್ನುವಂತಹ ನಿರ್ಣಯ ಇರುವುದರಿಂದ ಹಣೆಯ ಲೇಖನವೇ ಉಂಟು ಬಲ್ಪುಳ್ಳವರು ಕಟ್ಟುವುದು ಕಾದಲ ಸದಳವಾಗಿರುವವರು ಕಂಡು ಕಪ್ಪವಂ ಕೊಟ್ಟು ಮನ್ನಿಪುದು ಇದೇ ಹೌದಾದರೆ ಮತ್ತೊಮ್ಮೆ ಸಾರು ಬೇಕಾದ ಅವಶ್ಯಕತೆಯೇ ಇಲ್ಲ ಹಣೆಯ ಲೇಖನವೇ ಒಂದರ್ಥದ ಸಂಧಾನ ಪ್ರಕ್ರಿಯೆ ಆದರೂ ನೀನು ಪ್ರತ್ಯೇಕವಾಗಿ ಮತ್ತೊಂದು ಸಂಧಾನ ಪ್ರಕ್ರಿಯೆಗೆ ಮನವೆಳೆಸಿದೆ ಅಲ್ವಾ ನಿನ್ನ ಪಾಳಯದಿಂದ ಹನುಮಂತನನ್ನು ಕರೆದು ತುರಗವನ್ನು ಸಾಮದಿಂದ ಬಿಡಿಸಿಕೊಡಬೇಕು ಬಿಡಿಸಿಕೊಳ್ಳುವಂತಹ ಒಂದು ಕಾರ್ಯಕ್ಕಾಗಿ ಸಂಧಾನಕ್ಕಾಗಿ ನೀನು ನಿಯೋಜಿಸಿದೆ ನಿಜ ಈಗ ಸಂಧಾನ ಮಾಡಬೇಕಾದ ಅವಶ್ಯಕತೆ ಯಾಕೆ ಬಂತು ನೀವಿಲ್ಲಿ ಇದ್ದೀರಿ ಎನ್ನುವಂತಹ ಒಂದು ಗೌರವ ಅಲ್ಲ ನಾನಿಲ್ಲಿದ್ದೇನೆ ಅಂದರೆ ವೀರಮಣಿಯಲ್ಲಿಗೆ ಸಂಧಾನಕ್ಕೆ ಯಾಕೆ ಹೋಗಬೇಕು ಕಾರಣ ಉಂಟು ಈಗ ನನ್ನ ಇರವನ್ನು ನೀನು ಅರ್ಥ ಮಾಡಿಕೊಂಡು ಸಂಧಾನ ಪ್ರಕ್ರಿಯೆ ಹೌದು ಅಂತ ನೀವು ಇಲ್ಲಿ ಇರುವುದಾದರೂ ಕೂಡ ಅಳಿಯನಾಗಿ ಆದ್ದರಿಂದ ಅರಸನಲ್ಲೇ ಸಂಧಾನ ಸೂಕ್ತ ಅಲ್ಲವೇ ಅದರ ಅರ್ಥ ಏನು ಲೋಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮನೆ ಅಳಿಯನಾಗಿ ಮಾವ ಹೇಳಿದ ಹಾಗೆ ಮಾವನ ಕಾಲು ಹಿಡ್ಕೊಂಡು ಅವರ ಆಶೀರ್ವಾದ ತಗೊಂಡು ಬದುಕುವ ಪರಮೇಶ್ವರ ಅಂತ ಭಾವಿಸಿದೆ ನಾನು ಮಗಳ ಗಂಡಾಗಿ ಅಳಿಯಾದ್ರೂ ದಿನನಿತ್ಯ ಬಂದು ನನ್ನ ಕಾಲಿಗೆ ಮಾವ ಬೀಳುದು ಅದು ಗೊತ್ತಿರೋದಿಲ್ಲ ನಾನು ಮಾವನ ಕಾಲಿಗೆ ಹೋಗಿ ಮಾವ ಆಶೀರ್ವಾದ ಮಾಡಿ ಅಂತ ಹೇಳಲಿಕ್ಕೆ ಇಲ್ಲ ಲೋಕ ವ್ಯವಹಾರದ ಸಂಬಂಧದ ದೃಷ್ಟಿಯಿಂದ ಅಲ್ಲ ಇರುವುದು ಮಗಳ ಗಂಡ ಆದದ್ದಕ್ಕೂ ಇಲ್ಲಿ ಕುಳಿತದ್ದಲ್ಲ ಈಗ ಅಳಿಯ ಅನ್ನುವ ಕಾರಣಕ್ಕೆ ಇಲ್ಲಿ ಕುಳಿತದ್ದ ಅಲ್ಲ ನಾ ಕುಳಿತಷ್ಟು ಕಾಲಕ್ಕೆ ವೀರಮಣಿ ಅಳಿಯ ವೀರಮಣಿ ಅಳಿಯ ಅದು ಪ್ರಧಾನ ಆದ್ರೂ ಅಳಿದನಲ್ಲ ಅವನಿಗೆ ಆ ವಿಶ್ವಾಸ ಪರಮೇಶ್ವರ ಇಲ್ಲಿ ಕುಳಿತಿದ್ದಷ್ಟು ಕಾಲಕ್ಕೆ ನಾನು ಅಳಿಯ ಆದ್ದರಿಂದ ನನ್ನ ಅಳಿಯನಾದಂತಹ ಪರಮೇಶ್ವರ ಇಲ್ಲಿಯೇ ಉಳಿಯಲಿ ಈ ನಿರ್ಣಯದಿಂದ ನನ್ನ ನಮ್ಮ ಇಲ್ಲಿ ಕೇಳಿಕೊಂಡನೆ ಹೊರತು ಮತ್ತೆ ಮಗಳ ಮುಖ ನಿತ್ಯ ನೋಡ್ತಾ ಇರಬೇಕು ಅಳಿಯನ ಮುಖ ನೋಡ್ತಾ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ನನ್ನನ್ನು ಕೇಳಿಕೊಂಡದ್ದಲ್ಲ ಮಾವ ಅಳಿಯ ಅನ್ನುವ ಸಂಬಂಧದ ವ್ಯಾಪ್ತಿಯಲ್ಲಿ ಎಲ್ಲ ನಾನು ಇಲ್ಲಿ ಉಳಿದದ್ದು ಪುರರಕ್ಷಕನಾಗಿ ಸರಿ ಭಕ್ತ ರಕ್ಷಕನಾಗಿ ನಾನು ಜ್ಯೋತಿರ್ಮೇಧದಲ್ಲಿ ಉಳಿದಿದ್ದೇನೆ ನನ್ನ ಇರವನ್ನು ಅರಿತು ಅಶ್ವಮೇಧದಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲದೆ ಇದ್ದ ಒಂದು ಸಂಧಾನ ಪ್ರಕ್ರಿಯೆಯಲ್ಲಿ ನೀನು ಮುಂದಾಗುತ್ತಿ ಅಂತಾದ್ರೆ ವೀರಮಣಿಯಲ್ಲಿಗೆ ಅಲ್ಲಲ್ಲ ಸಂಧಾನಕ್ಕೆ ಕಳುಹಿಸಬೇಕಾದ ನನ್ನಲ್ಲಿಗೆ ಒಂದು ಆಳನ್ನು ಅಟ್ಟುದಪ್ಪ ಅಲ್ಲ ನೀನೇ ಅಲ್ಲಿಂದ ನಿಂತು ಕೈ ಮುಗಿಯುವುದಪ್ಪ ನಿನಗೆ ಊರ ಹೊರಗಿಂದ ಕೈ ಮುಗಿದ್ರು ಒಳಗೆ ಕುಳಿತ ನನ್ನ ಸನ್ನಿಧಾನಕ್ಕೆ ಅದು ಮುಟ್ಟುವುದಿಲ್ಲ ದೇವರೇ ನಿನ್ನ ಭಕ್ತನೇ ತುರಗ ಬಂಧನ ಮಾಡಿದ್ದಾನೆ ಮುಂದುವರಿಯುವ ವಿಧಾನ ಹೇಗೆ ನನಗೆ ಅರ್ಥ ಆಗುವುದಿಲ್ಲ ಒಂದು ದಾರಿ ತೋರಿಸು ಹೀಗೆ ನೀನೊಂದು ಪೂರ್ಣ ಪ್ರಮಾಣದ ಶರಣಾಗತಿಯಿಂದ ಅನನ್ಯತೆಯಿಂದ ನನ್ನಲ್ಲಿ ನೀನು ಕೇಳಿಕೊಳ್ಳುತ್ತಿದ್ದರೆ ಈ ಯುದ್ಧ ಆಗ್ಲಿಕ್ಕಿತ್ತ ಯುದ್ಧಗಳಿಲ್ಲದೆ ಇದನ್ನು ಪರಿಹರಿಸುವುದಕ್ಕೆ ನಾನು ಮಧ್ಯೆ ಪ್ರವೇಶಿಸುತ್ತಿದ್ದನೋ ಇಲ್ಲೋ ನೀನು ಅದು ಮಾಡಲಿಲ್ಲ ಇಲ್ಲ ಇದು ಕಾಣುವರ ಕಣ್ಣಿಗೆ ನೀನು ಸಂಭಾವಿತ ಅಂತಲೂ ಆಗಬೇಕು ನಿನಗೆ ಜ್ಯೋತಿರ್ಮೇಧದಲ್ಲಿ ನಿನ್ನ ರಟ್ಟೆ ತ್ರಾಣ ತೋರಿಸಲೂ ಬೇಕು ಈ ಉದ್ದೇಶವನ್ನು ನೀನು ಹೊಂದಿದ್ದೀಯೇನೋ ಅನ್ನುವಂತೆ ನಮಗೆ ಅನ್ನಿಸುವಂತೆ ನಿನ್ನ ವ್ಯವಹಾರ ಉಂಟು ಒಮ್ಮೆ ಸಂಧಾನ ಮಾಡಿದ್ದೆ ಆಗುವುದಿಲ್ಲ ಪರಮ ಶಿವ ಭಕ್ತನಾದಂತಹ ವೀರಮಣಿ ಈ ತನಕ ತಾನು ಒಪ್ಪಿದಂತಹ ಶ್ರದ್ಧೆಯನ್ನೋ ಸಿದ್ಧಾಂತವನ್ನು ಅಲ್ಲಗಳೆದು ಈ ತನಕ ತನಗೆ ಏನೇನು ಅನುಭವಕ್ಕೆ ಬಾರದೇ ಇದ್ದ ರಾಮನ ದೇವತ್ವವನ್ನು ಒಪ್ಪಬೇಕು ಅಂತ ಹೇಳಿದ್ರೆ ಯಾವನಾದ್ರೂ ಒಪ್ಪಿಕೊಳ್ಳುವುದಕ್ಕುಂಟ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಹಾಗಿದ್ರೆ ಅವನದ್ದು ಈ ತನಕದ ಶ್ರದ್ಧೆಯ ಸುಳ್ಳು ಅಂತಾಗ್ಲಿಲ್ಲ ಈಗ ನಿನ್ನಲ್ಲೇ ಒಂದು ಪ್ರಶ್ನೆಯನ್ನು ನಾನು ಮುಂದಿಡ್ತೇನೆ ನೀನು ರಾಮನನ್ನು ದೇವರು ಅಂತ ಒಪ್ಪುತ್ತಿ ಅಣ್ಣ ಅಂತಲೂ ಸ್ವೀಕರಿಸಿ ನಿಜ ಅಲ್ವಾ ಒಬ್ಬ ಕಾರುಣಿಕ ಪುರುಷನಿದ್ದಾನೆ ರಾಮ ಅವನ ಕಾರುಣ್ಯದಿಂದ ನಮ್ಮ ಬದುಕು ಹಸನಾಗುತ್ತದೆ ಇಷ್ಟು ವಿಶ್ವಾಸವನ್ನು ತಳೆದಿದ್ದೆ ಈಗ ಯಾವನ ಒಬ್ಬ ಬಂದು ನಿನಗೆ 4 ದಿವಸ ಉಪದೇಶ ಮಾಡುದೆ ರಾಮ ಅಂದ್ರೆ ದೇವರಲ್ಲಯ್ಯ ಅವನನ್ನು ಬಿಡು ಮತ್ತೊಬ್ಬ ಇದ್ದಾನೆ ಒಬ್ಬ ಭೀಮ ಅಂತ ಅವನಿಗೆ ಕೈ ಮುಗಿ ಒಪ್ಪುತ್ತಿ ಅದನ್ನು ಅವ ಬಂದ್ರೆ ವೀರಮಣಿಯ ಗತಿ ಅವನಿಗೆ ಆಗುತ್ತಲ್ಲ ಒಪ್ಪುವುದಿಲ್ಲ ಮತ್ತೀಗ ವೀರಮಣಿ ರಾಮನನ್ನು ಒಪ್ಪದೇ ಇದ್ದನ್ನು ಆಕ್ಷೇಪ ಮಾಡುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಇನ್ನೊಬ್ಬನನ್ನು ಆಕ್ಷೇಪ ಮಾಡುವುದಕ್ಕಿಂತ ಮೊದಲು ನಮ್ಮನ್ನು ಆ ಸ್ಥಾನದಲ್ಲಿಟ್ಟು ಒಂದು ಕ್ಷಣಕ್ಕೆ ಯೋಚನೆ ಮಾಡಕ ಆ ಜಾಗದಲ್ಲಿ ನಾನಿದ್ದರೆ ಅಲ್ವಾ ಸಮಸ್ಯೆ ಇರಲಿ ಸಂಘದಲ್ಲಿ ನಾನಿದ್ದರೆ ಅಲ್ವಾ
ಸಮಸ್ಯೆ ಇರಲಿ, ಸಂಗರವೇ ಇಲ್ಲ, ವೀರಮಣಿಯನ್ನು ಅಪರಾಧಿ ಅಂತ ನಿನಗೆ ಗುರುತಿಸುವ ಯಾವ ಸಂದರ್ಭಗಳು ಸೃಷ್ಟಿಯಾಗ್ತಾ ಇರಲಿಲ್ಲ. ಇದೇನಾಯಿತು? ನಿನಗೆ ನಾಲಗೆಗೆ ಸಿಗಿಬೇಕಯ್ಯ, ಊರಿನಲ್ಲಿದ್ದವರ ನಾಲಗೆಗೆಲ್ಲ ಸಿಹಿಯೇ ರುಚಿ ಆಗ್ತದೆ ಅನ್ನೋ ಭ್ರಮೆ ಯಾಕೆ ನಿನಗೆ? ಕೆಲವರಿಗೆ ಹುಳಿ ಬೇಕಾಗ್ತದೆ, ಕೆಲವರಿಗೆ ತೀಕ್ಷ್ಣ ಬೇಕಾಗ್ತದೆ, ಕೆಲವರಿಗೆ ಸಪ್ಪೆಯೇ ಕಹಿ ಬೇಕಾಗ್ತದೆ, ಕೆಲವರಿಗೆ ಸಪ್ಪೆಯೇ ಸಾಕಾಗ್ತದೆ ಅಲ್ವಾ? ನೀನಿಗೆ ಬಲಾತ್ಕಾರದಿಂದ ಅವರ ನಾಲಗೆಯ ಮೇಲೆ ನಾನು ಸಿಹಿ ತಿಂತೇನೆ, ನೀನು ಸಿಹಿ ತಿನ್ನು ಅನ್ನೋ ಹಾಗೆ ಆಡಿದ್ರೆ ಆದೀತು. ಅವನವನ ನಾಲಗೆಗೆ ಹಿತವಾದದ್ದೇ ಅವನಿಗೆ ಸಿಹಿಯಲ್ಲ. ಈ ಅರ್ಥದಿಂದ ನಾವು ಕಂಡುಕೊಂಡರೆ ಅವರವರ ಸಿಹಿಯನ್ನು, ಅವರವರ ಗತಿಯನ್ನು ಅವರವರು ಕಂಡುಕೊಳ್ತಾರೆ ಅನ್ನುವಷ್ಟು ಒಂದು ಉದಾರತೆಯಾದರೂ ರಾಮನ ತಮ್ಮನಾಗಿ ನಿನ್ನಲ್ಲಿ ಬೇಡು. ಅದು ಬಿಟ್ಟು ಬಲಾತ್ಕಾರದಿಂದ ರಾಮ ಭಕ್ತರಾಗಬೇಕು ಪ್ರಪಂಚದವರು ಪ್ರತಿಯೊಬ್ಬರು, ಇದೆಲ್ಲ ಬಲಾತ್ಕಾರದಿಂದ ಸಾಧ್ಯವಾಗುವ ಕೆಲಸವು, ಒಡೆದು ಬಡಿದು ಮಾಡುವ ಕೆಲಸವು. ಪ್ರಪಂಚದಲ್ಲಿ ಮೊದಲು ಅನೇಕರಾಗಿ ಹೋಗಿದ್ದಾರೆ, ರಾಕ್ಷಸರು ಕೂಡ ದೇವರಾಗಿದ್ದಾರೆ, ಆಯುಷ್ಯ ಇದ್ದಷ್ಟು ದಿವಸ ಉಳಿಲಿಕ್ಕಾಗಲಿಲ್ಲ ಮಾತ್ರ. ನಿಜ, ಬಲಾತ್ಕಾರದಿಂದ 10 ಮಂದಿಗಳ ಬೆನ್ನಿನ ಮೇಲೆ ಬಾಸುಂಡೆ ಬರುವ ಹೇಳುದು ನಮ್ಮನ್ನು ದೇವರು ಅಂತ ಹೇಳಿ ದೇವರು ಅಂತ ಹೇಳಿದ್ರು, ಪೆಟ್ಟು ತಿನ್ನುವಾಗ ಮತ್ತೆಂತದ್ದು ಮಾಡುದು? ಹಿರಣ್ಯಕಶ್ಯಪು ದೇವರಾಗಲಿಲ್ಲ, ಇಲ್ಲ, ಪ್ರತಿಯೊಬ್ಬರು ನನಗೆ ಪೂಜೆ ಮಾಡಬೇಕು ಅಂತ ಶಾಸನ ಮಾಡಿದೆ. ದೇವರಾದ್ರೆ ಉಳಿಯಲಿಲ್ಲ, ದೇವರ ಪೂಜೆ ಮಾಡಿದರೆ ಜಾಗ್ರತೆ, ದೇವರ ಹೆಸರು ಹೇಳಬಾರದು. ಏನು ಕಾರ್ಯಕ್ರಮ ಮಾಡಿದ್ರು ಹಿರಣ್ಯಕಶ್ಯಪಾಯ ನಮ್ಮ, ಏನು ಕಾರ್ಯಕ್ರಮ ಮಾಡಿದ್ರು ಹಿರಣ್ಯಕಶ್ಯಪಾಯ ನಮ್ಮ. ಊರಿನಲ್ಲಿ ಕೆಲವು ಕಲ್ತ ಬ್ರಾಹ್ಮಣರು ಬುದ್ಧಿವಂತರಿದ್ದು ಅವ್ರು ಹೋಗಿರಂತೆ, ಈಗ ನಮ್ಮ ಅಪ್ಪಯ್ಯನ ಶಾರದಾ ಬರ್ತದೆ ನಾಳೆ, ಏನು ಮಾಡಬೇಕು? ಅಲ್ಲ, ಹಿರಣ್ಯಕಶ್ಯಪನ ಹೆಸರಿಗೆ ಆಗುತ್ತೆ ಅಲ್ಲ, ಅದು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ಪಿಂಡ ಆಗಬೇಕು. ಈಗ ಯಾರಿಗೆಲ್ಲ ಹಾಕಬೇಕಾಗಿದ್ರೆ? ಹಿರಣ್ಯಕಶ್ಯಪಾಯ ನಮಃ, ಕಶ್ಯಪಾಯ ನಮಃ, ಬ್ರಹ್ಮಾಯ ನಮಃ ಅಂತ ಹೇಳಬೇಕಾ? ಯಾರಿಗೆ ಸತ್ತವರಿಗೆ ಶಾರದಲ್ಲಿ ಒಂದು ನಮಗೆ ಹಾಕೋದು ಬೇಡ, ಬಾಕಿ ಪೂಜೆ ಎಲ್ಲ ನಮ್ಮ ಹೆಸರಿಗಾಗಲಿ. ಬ್ರಾಹ್ಮಣರು ಬುದ್ಧಿವಂತರು, ಪ್ರತಿ ದಿವಸ ಅಪ್ಪಯ್ಯನ ಶ್ರಾದ್ದ ಅಂತ ಹೆಸರಿಟ್ಟುಕೊಂಡ್ರು ದೇವರ ಭಜನೆ ಮಾಡ್ಲಿಕ್ಕೆ ಪ್ರಾರಂಭ. ಹೀಗೆ ನೀನು ಬಲಾತ್ಕಾರದಿಂದ ದೇವರನ್ನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟ್ರೆ ಪ್ರಪಂಚದಲ್ಲಿ ನಡೆಯುತ್ತದೆ ಹೇಳು? ಅದಲ್ಲ ಆಗಬೇಕಾದದ್ದು. ಮನಪೂರ್ವಕವಾಗಿ ರಾಮನನ್ನು ಒಪ್ಪುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸುವುದಕ್ಕಲ್ಲೋ ರಾಮಪಾಳಯದಲ್ಲಿದ್ದವರು ಮಾಡಬೇಕಾದದ್ದು. ಇದು ಇವತ್ತಲ್ಲದಿದ್ರೆ 4 ದಿವಸ ಕಳೆದಾದ್ರೂ, ಒಂದು ವಾರ ಬಿಟ್ಟಾದ್ರೂ ಒಂದು ಸಲ ರಾಮ ಅಂತ ಹೇಳುವನಾದ್ರೂ ಹೇಳಿ ಅಣ್ಣ. ನೀವು ಹೀಗೆ ಮಾಡಿದ್ರೆ ರಾಮನನ್ನು ಅನುಸರಿಸುವ ಮಂದಿಗಳು ಸಹಜವಾಗಿ ಸೃಷ್ಟಿಯಾಗಬೇಡುವ. ಸೃಷ್ಟಿಯಾದವರನ್ನು ಬಲಾತ್ಕಾರದಿಂದ ಕುಟ್ಟಿ ಎಳೆದು ತಂದು ಕೂತುಗೊಳಿಸುವುದಲ್ಲೂ ಅಲ್ಲ ಅಲ್ಲ. ಅಷ್ಟನ್ನು ಹೊರತುಪಡಿಸಿ ಕಾಳಗದ ಕಣದಲ್ಲಿ ವಿರೋಧಿಸಿ ನಿಲ್ಲುವುದಕ್ಕೆ ಮುಂದಾಗಿದ್ದ. ಒಂದು ಸಲ ವಿಶ್ವೇಶ್ವರ ಅಂತ ಕರೀತಿದ್ರೆ ನಾನು ಬರ್ತಿರ್ಲಿ, ಏನು ಮಾಡೋಣ, ಅವನ ಬದುಕನ್ನು ಬಣ್ಣ ಮಾಡಬೇಕು ಅಂತ ಹೊರಟದ್ದು ಅವ ಸುಣ್ಣವೇ ಮಾಡಿಕೊಂಡ. ಅಲ್ಲ, ಅದು ಹೋಗ್ಲಿ, ಸುಣ್ಣಕ್ಕಾದ್ರೂ ಒಂದು ಬಣ್ಣ ಉಂಟು. ಈಗ ಬಣ್ಣ ಇಲ್ಲದೆ ಸುಣ್ಣ ಅಲ್ಲ, ಬಣ್ಣ ಇರುವುದರಿಂದಲೇ ಅದು ಸುಣ್ಣ. ನಿಜ, ಹೌದು, ಆದರೂ ಪರಿಣಾಮದಲ್ಲಿ ಏನು ಅನ್ನುವುದು ಮುಖ್ಯ. ಆಗ್ಲಿ, ಮೊದಲೇ ನನ್ನಲ್ಲಿ ಈ ವಿಷಯವನ್ನು ಅರುಹುತ್ತಿದ್ದರೆ ಕದನಗಳಿಲ್ಲದೆ ಸುಲಭದಲ್ಲಿ ಇದು ಬಗೆಹರಿಯುತ್ತಿತ್ತು. ಅದಕ್ಕೆ ಬದಲಾಗಿ ಹೋರಾಟ ಮಾಡಿ ಅವನನ್ನು ಕೊಲ್ಲುವ ಕೆಲಸಕ್ಕೆ ಮುಂದಾಗಿದ್ದಲ್ಲ. ಈಗ ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ನೀ ಸಿದ್ಧನಾಗಬೇಕು. ನನ್ನ ಕಿಂಕರನನ್ನು ಕೊಲ್ಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟದ್ದು ಯಾರು? ದೇವರೇ, ಈಗ ನಮ್ಮಲ್ಲಿ ಮಾಡಿದಂತ ಕೃತಿಯಲ್ಲಿ ಚ್ಯುತಿಯನ್ನು ಕಾಣ್ತಾ ಇದ್ದೀರಿ ಅಚ್ಯುತನ ಸಖನೇ, ನಮ್ಮಲ್ಲಿ ಎಲ್ಲಿ ತಪ್ಪುಂಟು ದೇವರೇ? ಶರಣರ ಗುರಿಯು ಬಿರುದಿರಿ ನಿನ್ನಲಿ, ಶರಣ ರಕ್ಷಕನಾದ ಪರಮೇಶ್ವರ ದೇವರು ಅಶ್ವಮೇಧದ ತುರಗಾಯಿತ್ತ ಬಂದಾಗ ಕಟ್ಟಿದ್ದಾನೆ ವೀರಮಣಿ. ಇಷ್ಟರವರೆಗೆ ಸಂಧಾನ ಪ್ರಕ್ರಿಯೆ ನಡೆಸದೆ ಈ ಕ್ಷೇತ್ರದಲ್ಲಿ ಸಂಧಿಯನ್ನು ನಾವು ವಿರಚಿಸುವುದಕ್ಕೆ ಕಾರಣವಾದದ್ದು ವೀರಮಣಿಯ ಪ್ರಬುದ್ಧತೆಯಲ್ಲ, ಶಿವ ಸಾನ್ನಿಧ್ಯದ ಮಹಾತ್ಮೆ ಅಂತ ನೀವು ಒಪ್ಪಿಕೊಳ್ಳುವುದಿಲ್ಲ. ಹಾಗಿದ್ರೆ ನಾವು ಹನುಮಂತನನ್ನು ಕಳುಹಿಸಿದ್ದು ಯಾಕಾಗಿ? ಹನುಮಂತನಲ್ಲಿಯೂ ತುಂಬಿರುವುದು ನಿಮ್ಮದೇ ಸತ್ವ ಅಂತ ನಾವು ಒಪ್ಪಿದವರು. ಹನುಮಂತ ಏನು ಅಜ್ಞಾನಿಯಲ್ಲ, ನಾನು ಕರೆದದ್ದೇ ಹಾಗೆ ಮರುತ ಸುತ ಸುಜ್ಞಾನಿ ನೀನಹೇ, ಆದ್ದರಿಂದ ಸುಜ್ಞಾನಿಯಾದ ನೀನು ಹೋಗಬೇಕು ಎಂಬ ಹಾಗೆ. ಹಾಗಿದ್ರೆ ಇಲ್ಲಿ ಬಂದಂತಹ ನಾವು ವೀರಮಣಿಯಲ್ಲಿಗೆ ಹೋಗುವ ಅಗತ್ಯ ಏನುಂಟು? ಇದು ಮಾನವರ ಒಳಗೆ ನಡೆಯಬಹುದಾದಂತಹ ಒಂದು ರೀತಿಯ ಸಂಘರ್ಷ, ಒಂದು ರೀತಿಯ ವಿವಾದ. ಇಲ್ಲಿ ಮಹಾದೇವನನ್ನು ಬರಿಸಬೇಕು ಎನ್ನುವಂತ ನಿರೀಕ್ಷೆಯನ್ನೇ ನಾವು ಮಾಡಿದವರಲ್ಲ. ವೀರಮಣಿ ರಾಮನನ್ನು ಒಪ್ಪುವುದಿಲ್ಲ ಅಂತ ನಮಗೆ ಗೊತ್ತಾದದ್ದು ಯಾವಾಗ?
ಸಂತಾನ ಪ್ರಕ್ರಿಯೆ ನಡೆದ ನಂತರ ಮೊದಲೇ ಇವ ರಾಮನನ್ನು ಒಪ್ಪುವುದಿಲ್ಲ, ರಾಮನ ಬಗ್ಗೆ ಅಪಪ್ರಚಾರ ಮಾಡ್ತಾನೆ ಅಂತ ಗೊತ್ತಿರುತ್ತಿದ್ರೆ ನಿಮಗೂ ಒಂದು ಹೇಳಿಕೆ ಕೊಡಬಹುದಿತ್ತೋ ಏನು. ಆದ್ರೆ ಅಂತದ್ದು ಗೊತ್ತಾದತ್ತು ನಮಗೆ ಇಷ್ಟು ನಡೆದ ನಂತರ. ಮತ್ತಾದ್ರೂ ಕೊಡಬಹುದಿತ್ತಲ್ಲ, ಮತ್ತಾದರೂ ಕೊಡುವ ಪ್ರಸಂಗ ಯಾಕೆ ಸೃಷ್ಟಿಯಾಗಲಿಲ್ಲ? ಇದುವೇ ಪ್ರಧಾನ ವಿಚಾರ. ತರಣಿ ವಂಶ ಪ್ರದೀಪ ರಾಮನ ತುರಗವನ್ನು ಬಿಟ್ಟು ನೀನು ಕಪ್ಪವನ್ನು ಕೊಡಬೇಕು ಅಂತಲೇ ನಾವು ಆಡಿದ್ದು ಸೂರ್ಯವಂಶೀಯರ ಮೇಲೆ ಗೌರವವನ್ನು ಅವ ಸೂಚಿಸಲಿಲ್ಲ. ಇಷ್ಟರವರೆಗೂ ಚಕ್ರವರ್ತಿಯ ಮನೆತನಕ್ಕೆ ಕೊಡಬೇಕಾದ ಗೌರವವನ್ನು ಕೊಡ್ಲಿಲ್ಲ ಅಂತ ಅವ ಪ್ರಾಮಾಣಿಕವಾಗಿ ಒಪ್ಪಿದ್ದಾನೆ. ಹಾಗಿದ್ರೆ ಶಿವ ಸಾನ್ನಿಧ್ಯವುಳ್ಳ ಕ್ಷೇತ್ರದಲ್ಲಿ ಯಾರಿಗೆ ಗೌರವ ಕೊಡಬೇಕು, ಯಾವುದನ್ನು ತಾವು ಪಾಲಿಸಬೇಕು ಎನ್ನುವುದನ್ನು ಅವನೇ ಬಿಟ್ಟು ಕೊಟ್ಟಿದ್ದಾನೆ ಎನ್ನುವುದು ಸ್ಪಷ್ಟ. ಇದೊಂದು. ಇನ್ನೊಂದು, ಜ್ಞಾನೇಶ್ವರನಿದ್ದಾನೆ ಪರಮೇಶ್ವರ. ಹಾಗಿದ್ರೆ ಒಬ್ಬನ ಜ್ಞಾನವನ್ನು ತಿದ್ದಬಲ್ಲ, ಒಬ್ಬನಿಗೆ ಜ್ಞಾನವನ್ನು ಕೊಡಬಲ್ಲ, ಸರ್ವ ಸಾಮರ್ಥ್ಯವನ್ನು ಹೊಂದಿದವ ನೀನು. ಶರಣರ ಪೊರೆಯುವ ಬಿರುದು ನಿನಗೆ ಉಂಟು ಅಂತಾದ್ರೆ, ಮಮ ಕಿಂಕರ ಅಂತ ನೀನು ಹೇಳ್ತಿಂತಾದ್ರೆ ಭೇದ ನಾವು ಕಲ್ಪಿಸಿದ್ದಲ್ಲ ನೀನೇ. ನಿನಗೂ ಅಡ್ಡನಾಮದವರೇ ಬೇಕು, ಉದ್ದನಾಮದವರು ಆಗುವುದಿಲ್ಲ ಅಂತ ನೀನೇ ಘೋಷಿಸಿದ ಹಾಗಾಗಲಿಲ್ಲ. ಇಲ್ಲದಿದ್ರೆ ನೀನು ನಮ್ಮನ್ನ ಯಾಕೆ ನಿಮ್ಮ ಕಿಂಕರ ಅಂತ ಹೇಳುವುದಿಲ್ಲ? ಈಗ ನಿನ್ನ ಪೂಜೆ ರಾಮೇಶ್ವರದಲ್ಲಿ ರಾಮದೇವರು ಮಾಡ್ಲಿಲ್ವಾ? ಈಗ ಹನುಮಂತ ನಿನ್ನ ಜ್ಯೋತಿರ್ಲಿಂಗವನ್ನು ಮಳಲಿನಲ್ಲಿ ಸೃಷ್ಟಿ ಮಾಡ್ಲಿಲ್ವಾ? ನಿನಗೆ ಪೂಜೆ ಮಾಡಿ ಹಣ್ಣು ಕಾಯಿ ಮಾಡಿದ್ದು ಒಂದೂ ನೆನಪಿಗೆ ಬರುವುದಿಲ್ಲ ದೇವ್ರೆ. ಈಗ ನನ್ನ ವಾಕ್ಯವೇ ಅರ್ಥ ಆಗ್ಲಿಲ್ಲಲ್ಲ ನಿನಗೆ. ಯಾಕೆ ವೀರಮಣಿಯನ್ನು ಮಮ ಕಿಂಕರ ಅಂತ ಹೇಳಿದ್ರೆ ಶತ್ರುಘ್ನ ಕಿಂಕರ ಅಲ್ಲ ಅಂತ ಅರ್ಥವ? ಮತ್ತೇನರ್ಥ? ಹಾಗೆ ಹೇಳಿದನ ನಾನು. ಈಗ ನನ್ನ ಕಿಂಕರನಲ್ಲದೇ ಇದ್ದ ನೀನು ಅವನನ್ನು ಹೊಡೆದದ್ದು ಯಾಕೆ ಕೇಳಲಿಲ್ಲಲ್ಲ? ಒಬ್ಬಳಾಕೆ ತಾಯಿ ಬಂದು ಕೇಳ್ತಾಳೆ, ಹೌದೇನೋ ನಾ ಸಣ್ಣ ಮಗನಿಗೆ ನೀನ್ ಯಾಕೆ ಹೊಡೆದೆ? ಹಾಗಿದ್ರೆ ದೊಡ್ಡ ಮಗ ಮಗ ಅಲ್ಲ ಅಂತ ಅರ್ಥವ? ಹಾಗೆ ಹಾಗಿದ್ರೆ ಅದನ್ನೇ ನಾನು ಒಪ್ಪುತ್ತೇನೆ. ನನ್ನ ವಾಕ್ಯ ಮಮ ಕಿಂಕರನು ವೀರಮಣಿಯೂ ನನ್ನ ಕಿಂಕರನಿದ್ದಾನೆ ಅನ್ನುವುದಲ್ಲೋ ವಾಕ್ಯದ ಅರ್ಥ. ಈಗ ನೀನು ಅಲ್ಲ ಅಂತ ಅರ್ಥವ? ನೀನು ಅದನ್ನು ಒಪ್ಪುವುದೇ ಹೌದು. ನೀನು ಹೊರಗೆ ನಿಂತ್ರೆ ನೀನು ಜನ, ನಾನಲ್ಲ. ಅಲ್ಲಲ್ಲ, ಹೊರಗೆ ಮಾಡ್ಲಿಲ್ಲ. ಅಲ್ಲಲ್ಲ, ಯೋಚನೆ ಮಾಡು. ನೀನು ಮಮ ಕಿಂಕರ ಅಂತ ನನ್ನನ್ನೂ ಒಪ್ಪುವುದೇ ಹೌದು ಅಂತಿದ್ರೆ ನೀನು ಶರಣರ ಪೊರೆಯುವ ಬಿರುದುಳ್ಳವ. ಹೌದು. ಆವತ್ತು ಅಂಗದ ಬಂದು ನಿನ್ನ ಪರ್ವತಕ್ಕೆ ಕೈ ಕೊಟ್ಟಾಗ ನೀನೇ ಬಂದದ್ದಲ್ವ? ಹೌದು. ಅವನಿಗೆ ಅಭಯ ಪ್ರದಾನ ಮಾಡಿದ್ದು. ಹಾಗಿದ್ರೆ ನಿನ್ನವನಾದ ವೀರಮಣಿಯಿಂದ ಆಗುತ್ತಾ ಇರಬಹುದಾದಂತ ವ್ಯತಿರಿಕ್ತ ಭಾವವನ್ನು ಕಂಡಂತ ನೀನು ಶರಣರನ್ನು ಪೊರೆಯುವಂತ ಬಿರುದು ಉಳ್ಳಬಹುದು ಅಂತಾದ್ರೆ ನೀನೇ ಬರುವುದು. ಕೈಲಾಸ ಪರ್ವತ ಅಂಗದ ಎತ್ತಿದ ಕಥೆ ಮಾತ್ರ ಗೊತ್ತಿರೋದು. ಅದಕ್ಕಿಂತ ಮೊದಲೇ ಅದರ ಬೇರೆ ಅಲ್ಲಾಡಿಸಿದವರು ಇದ್ದಾರೆ, ಗೊತ್ತಿಲ್ಲ. ರಾವಣ. ಹೌದಾ? ಅವನಿಂದ ಪರ್ವತ ಎತ್ತಲಿಕ್ಕೆ ಆಯ್ತಾ? ಆಗಲಿಲ್ಲ. ಯಾಕಾಗಲಿಲ್ಲ? ಅವನಲ್ಲಿ ಇದ್ದಂತದ್ದು ಸ್ವಾರ್ಥ. ಅವನ ತ್ರಾಣದಿಂದ ಆಗ್ಲಿಲ್ಲ, ತ್ರಾಣದಿಂದ ಆಗಿದೆ ಅನ್ನುವುದು ಧ್ವನಿಯಲ್ಲ. ರಾವಣ ಪರ್ವತದ ತಳಭಾಗದಲ್ಲಿ ಕೈ ಸಿಲುಕಿಕೊಳ್ಳುವುದಕ್ಕೆ ಕಾರಣವಾದದ್ದೇನು? ಏನು? ನಾ ಹೆಬ್ಬೆರಳಿನಿಂದ ಕೈಲಾಸ ಪರ್ವತವನ್ನು ಒತ್ತಿದ್ದು ಅಲ್ವೋ. ಅಂಗದನನ್ನು ನಾನು ಒತ್ತಲಿಲ್ಲ. ಯಾಕೆ ಒತ್ತಲಿಲ್ಲ? ಯಾಕೆ ಯಾಕೆ ಒತ್ತಲಿಲ್ಲ ಅಂದ್ರೆ ಅವನ ಕುರಿತಾದ ಅನುಗ್ರಹ ದೃಷ್ಟಿಯನ್ನು ಹೊಂದಿದ್ದರಿಂದ. ಯಾಕೆ ಅವನಲ್ಲಿ ಅನುಗ್ರಹ ಹೊಂದಿದೆ? ತನ್ನ ಅಧಟನ್ನು ಕಾಣಿಸುವ ಉದ್ದೇಶಕ್ಕಾಗಿ ಕೈಲಾಸ ಪರ್ವತವನ್ನು ಎತ್ತುವ ಕೆಲಸ ಕ್ರಮ ಹೋದದ್ದಲ್ಲ. ಕೈಲಾಸ ಪರ್ವತ ಅನ್ನುವುದನ್ನೂ ತಿಳಿಯದೆ ರಾಮ ಸೇತು ಆಗಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಆ ಕಾರ್ಯದ ಮಹತ್ತಿಗೆಯನ್ನಷ್ಟೇ ಮನದಲ್ಲಿ ಭಾವಿಸಿ ಕೈಲಾಸ ಪರ್ವತವನ್ನು ನಾಶ ಮಾಡಬೇಕು ಅನ್ನುವುದು ಅವನಿಗಿದ್ದ ಉದ್ದೇಶ ಅಲ್ಲ. ಕೈಲಾಸ ಪರ್ವತವನ್ನು ತೆಗೆದು ದಕ್ಷಿಣಕ್ಕೆ ಕೊಂಡೋಗಿಡ್ತೇನೆ ಅಂತ ಹೊರಟದ್ದಲ್ಲ. ಅಲ್ಲ, ರಾವಣ ಕೈಲಾಸ ಪರ್ವತ ಎತ್ತಲಿಕ್ಕೆ ಹೊರಟದ್ದು ಯಾಕೆ? ತಾನು ಸಾಗುತ್ತಿರುವ ಪುಷ್ಪಕ ವಿಮಾನಕ್ಕೆ ಇದು ತಡೆಯಾಗುತ್ತದೆ, ಇದರ ಶಿಖರ. ಎಲ್ಲ ನನ್ನ ವಿಮಾನಕ್ಕೆ ತಡೆ ಮಾಡುವ ಪರ್ವತ ಇಲ್ಲಿ ಅಂತದಕ್ಕೆ ತೆಗೆದು ಬಿಡ್ತೇನೆ ಅಂತ ಹೊರಟದ್ದು. ಅದಕ್ಕಾಗಿ ಹೆಬ್ಬೆರಳಿನಿಂದ ಒತ್ತಿ ಅವನ ಧಟನ್ನು ನಾನು ಮುರಿದದ್ದು. ಅವನು ಅವನತನವನ್ನು ಕಾಣಿಸಿಕೊಳ್ಳಿಕ್ಕಾಗಿ ಹೊರಟ ಕಾರಣಕ್ಕೆ ನನ್ನಿಂದ ಅವ ಭಂಗ ಪಡಬೇಕಾಗಿ ಬಂತು. ಅಂಗದ ರಾಮ ಸೇವೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡದ್ದರಿಂದ ಭಂಗ ಪಡದೇ ಉಳಿಯುವಂತಹ ಸನ್ನಿವೇಶ ಆಯಿತು. ಇದನ್ನು ನೀನು ಸರಿಯಾಗಿ ಗಮನಿಸಬೇಕು. ಕೈಲಾಸ ಪರ್ವತವನ್ನು ಎತ್ತಿದ ಪ್ರಕರಣ ನೀನು ನೆನಪಿಸಿದ್ದು ಒಳ್ಳೆತ್ತೇ ಆಯಿತು. ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಿಕ್ಕೆ ಯಾವನು ಪ್ರಯತ್ನಿಸ್ತಾನೆ ಪರಮೇಶ್ವರನ ಮುಂಭಾಗದಲ್ಲಿ ಅವನ ಕೈ ತಳಭಾಗಕ್ಕೆ ಸಿಗುತ್ತದೆ. ಅಲ್ಲಿಂದ ಮತ್ತೆ ಕಿತ್ತುಕೊಳ್ಳಿಕ್ಕೆ ಆಗುವುದಿಲ್ಲ, ಮತ್ತೆ ಅವ ರೋದನವೇ ಮಾಡಬೇಕಾಗುತ್ತದೆ, ಅವ ಮತ್ತೆ ರಾವಣನೇ ಆಗಬೇಕಾಗುತ್ತದೆ. ಯಾರು ತಾನೊಪ್ಪಿದಂತಹ ಭಗವಂತನಿಗೆ ಸಮರ್ಪಣಾ ಭಾವದಿಂದ ತನ್ನನ್ನು ತೊಡಗಿಸಿಕೊಳ್ತಾನೆ ಅವನು ಹುಟ್ಟಿನಿಂದ ಕಪಿಯಾದರೂ ಅವನ ಮುಂಭಾಗದಲ್ಲಿ ಪರಮೇಶ್ವರನೇ ಮೈದೋರಿ ಅವನನ್ನು ಅನುಗ್ರಹಿಸ್ತಾನೆ. ಇದಲ್ವೋ ನಿನಗೆ ನೀತಿಯಾಗಬೇಕಾದದ್ದು. ಈಗ ನೀನು ಅಂಗದನಿಗೆ ಅನುಗ್ರಹ ಮಾಡಿದ್ದು ಯಾಕೆ? ರಾಮ ಸೇವೆಗಾಗಿ ಬಂದಿದ್ದಾನೆ, ರಾಮ ಮಾಡುವ ಕೈಂಕರ್ಯಕ್ಕಾಗಿ ಬಂದಿದ್ದಾನೆ. ನಾವು ಬಂದದ್ದು ಬೇರೆ ಸೇವೆಗೋ ಸ್ವಾಮಿ? ಶ್ರೀರಾಮ ಸೇವೆಗಾಗಿ ಹೊರಟಿಹೆವು.
ಆರಂಭವೇ ಅಲ್ಲಿಂದ ಪೊರಟಿಹವು ಶ್ರೀರಾಮ ಕಾರ್ಯಕ್ಕೆ. ಹೌದು, ಶ್ರೀರಾಮ ಕಾರ್ಯವನ್ನೇ ಮಾಡಬೇಡು, ನಿಮ್ಮ ಕಾರ್ಯ ಮಾಡ್ಲಿಕ್ಕಿಲ್ಲ ಮಧ್ಯದಲ್ಲಿ. ಅದು ಕೇಳಿದ್ದೀಗ, ಶ್ರೀರಾಮ ಕಾರ್ಯಕ್ಕೆ ಹೊರಟೆವು ಅಂದ ಮೇಲೆ ಈಶ್ವರ ವಿರೋಧವನ್ನು ಮಾಡಿ ಅಂತ ರಾಮ ಹೇಳಿದನು ನಿಮಗೆ? ಇಲ್ಲ, ಮತ್ತೆ ಈಗಲೂ ನಮ್ಮದು ಈಶ್ವರ ವಿರೋಧ ಇಲ್ಲ. ಆಯ್ತಲ್ಲ, ಇಲ್ಲಿ ನನ್ನ ಕಿಂಕರ ನಾನಲ್ಲೂ ತೀರ್ಮಾನ ಮಾಡಿ ಹೇಳಿದ್ದು ಈಶ್ವರ ವಿರೋಧ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀನ್ ತೀರ್ಮಾನಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈಶ್ವರ ನಾನು ಆಗಿದೆ, ನನ್ನ ಕಿಂಕರರನ್ನು ಮಡುಹಿದಲ್ಲಿಗೆ ಈಶ್ವರನಿಗೆ ಕೋಪ ಅನ್ನುವುದಕ್ಕೆಲ್ಲ ನಾನು ಸಮರ ಭೂಮಿಯಲ್ಲಿ ಕಾಣಿಸಿಕೊಂಡದ್ದು. ನಿಮ್ಮವರಿಗೆ ಕೋಪ ಬಂದ್ರೂ ಅರ್ಥ ಆಗುದಿಲ್ಲ. ನಿಮ್ಮ ಜಾಟೆ ಬಿಟ್ಟುಕೊಂಡು ನಿನ್ನ ಮುಂಭಾಗದಲ್ಲಿ ಶೂಲ ಹಿಡ್ಕೊಂಡು. ನಿಮ್ಮ ಕೋಪಕ್ಕೆ ನಾವು ಹೊಣೆ ಅಲ್ಲ ದೇವರೇ. ಮತ್ತ್ಯಾರು? ನೀನು ಒಬ್ಬ ಕಿಂಕರರನ್ನು ಶರರನ್ನು ಪರೆಯುವಬಹುದು ಅಂತಾದ್ರೆ ಇಲ್ಲಿಗೆ ಬಂದಾಗ ಅವ ಕುದುರೆ ಕಟ್ಟಿದ್ದಾನೆ. ಸಂಧಾನ ಆದ್ರೆ ಭವಿಷ್ಯದಲ್ಲಿ ಯುದ್ಧ ಆಗುತ್ತದೆ ಅಂತ ನಿಮಗೆ ಗೊತ್ತುಂಟು. ಹರಿತಂದಾದಿಯೊಳು ದರುಶನ ಕೊಡುವುದು. ಅವರು ರಾಮ ಸೇವೆಗೆ ಹೊರಟವರು, ಯುದ್ಧ ಆದ್ರೆ ಪರಿಣಾಮದಲ್ಲಿ ಅವರನ್ನು ಗೆಲ್ಲುವುದಕ್ಕಾಗುವುದಿಲ್ಲ. ನಿನ್ನ ಸಾವನ್ನು ನೀನು ಕಂಡುಕೊಳ್ಳಬೇಡ, ಆದ್ದರಿಂದ ಒಂದಿಷ್ಟು ಕಪ್ಪ ಕಾಣಿಕೆ ಕೊಟ್ಟು ಹಯವನ್ನು ಬಿಟ್ಟು ಕೊಡು ಅಂತ ಹೇಳುವುದು. ನೀವು ಅದು ಮಾಡದೆ ನಮ್ಮ ಮೇಲೆ ಆರೋಪ ಮಾಡ್ತೀರಿ, ನಿನಗೂ ಒಂದು ಕಾಣಬೇಕು ಅಂತ ಇತ್ತು ಅಂತ. ಬಹುಶಃ ನನಗನ್ನಿಸ್ತದೆ ಒಟ್ಟಿಗೆ ಇದ್ದಂತ ಹೆಂಡತಿ ಇಕ್ಷುಮತಿ ದೇವಿ ಸ್ವಲ್ಪ ಗಾಳಿ ಹಾಕಿರ್ಬೇಕು, ನಿಮ್ಮ ಮಾವಲ್ಲಿ ಬಿದ್ದಿದ್ದಾರೆ, ನೀವೇನು ಇಲ್ಲೇ ಕೂತದ್ದು ಅಂತ. ನೀವು ಹೆಂಡತಿಯ ಮಾತು ಕೇಳಿ ಬಂದದ್ದಲ್ಲಲ್ಲ? ತಪ್ಪೇನಿಗೆ ಹೆಂಡತಿ ಮಾತು ಕೇಳಿದ್ರೆ? ಕೇಳಿದ್ ಈಗ ನೀನು ಹೆಂಡತಿ ಮಾತು ಕೇಳದೆ ಇದ್ದವನು ಇತ್ತು ಕೇಳುವವನು. ಹಾಗಾಗಿ ಹೇಳ್ತೇನೆ, ಇಲ್ಲಿ ನಮ್ಮಲ್ಲಿ ನಾವು ಚ್ಯುತಿಯನ್ನು ಕಾಣಲಿಲ್ಲ. ರಾಮ ಸೇವೆಗಾಗಿ ಹೊರಟು ಬಂದ ಕಾಲದಲ್ಲಿ ಒಬ್ಬನ ಪಕ್ಷ ವಹಿಸಿ ಪರಮೇಶ್ವರನೇ ಬಂದ ಅಂತಾದರೆ ರಾಮ ಸೇವೆಗಾಗಿ ಮೃತ್ಯುಂಜಯನಿಗೆ ಶತ್ರುಂಜಯನಾಗಿ ಉತ್ತರ ಕೊಡುವುದಕ್ಕೆ ಬದ್ಧನೆ ಶತ್ರುಘ್ನ. ಹಾಗಿದ್ರೊಂದು ನಿರ್ಣಯಕವರು ಏನು? ನಾನೊಂದು ಪಕ್ಷಪಾತದ ದೃಷ್ಟಿಯನ್ನು ಇಟ್ಟುಕೊಂಡು ಬಂದವ. ನೀನೊಂದು ನಿಷ್ಪಕ್ಷಪಾತ ಧೋರಣೆಯಿಂದ ರಾಮ ಸೇವೆ ಮಾಡುವ ಉದ್ದೇಶಕ್ಕಾಗಿ ಬಂದವ ಅಲ್ವಾ? ಇಲ್ಲದ್ರೆ ನೀನು ಪಕ್ಷಪಾತಿ ಆದ್ರೆ ಮತ್ತೆ ನನ್ನನ್ನು ಆಕ್ಷೇಪ ಮಾಡ್ಲಿಕ್ಕಿಲ್ಲಲ್ಲ. ಇಲ್ಲ, ನೀನು ನಿಷ್ಪಕ್ಷಪಾತಿ ಆದ್ರೆ ಮಾತ್ರ ನನ್ನನ್ನು ಪಕ್ಷಪಾತಿ ಅಂತ ಆಕ್ಷೇಪ ಮಾಡ್ಲಿಕ್ಕೆ ನಿನಗೆ ಅರ್ಹತೆ ಬರ್ತದೆ. ನನ್ನನ್ನು ಪಕ್ಷಪಾತಿ ಅಂತ ನೀನು ಗುರುತಿಸಿದ್ರೆ ನೀನು ನಿಷ್ಪಕ್ಷಪಾತವಾಗಿ ವ್ಯವಹರಿಸುವಂತಹ ಮನಸ್ಸನ್ನು ಹೊಂದಿದವನಾಗಿರ್ಬೇಕು. ಈಗ ನಿಷ್ಪಕ್ಷಪಾತ ಅಂತ ಆದ್ರೆ ವೀರಮಣಿಯ ಪಕ್ಷವನ್ನು ನಿನ್ನ ಪಕ್ಷವನ್ನು ಒಂದೇ ಹಾಗೆ ಕಾಣುವಂತಹ ಮನಸ್ಸು ನಿನ್ನಲ್ಲಿ ಬೇಡುವ ಅದಿಲ್ಲಲ್ಲ. ನಾನು ನಿನ್ನಲ್ಲಿ ಮಾತ್ರ ಕಾಣುವುದು ಅವನಲ್ಲಿ ಅಲ್ಲ, ಅದು ನರ ಸಂಬಂಧ, ಇದು ದೇವ ಸಂಬಂಧ. ನಾನು ಒಂದೇ ಹೇಳೋ, ನರ ಸತ್ತವಾಗಿದ್ದೀನಿ, ಆದ್ದರಿಂದ ನಿನಗೆ ಈ ಯೋಚನೆ ಬಾರದೇ ಹೋಗಿದೆ. ಹರನಲ್ಲಿ ಹೋರಾಡಿಯೂ ಗೆಲ್ಲಬಲ್ಲೆ ಅನ್ನುವ ಅಧಟ ರಾಮನಿಗಾಗಿ ತ್ಯಾಗವಾಗಬಲ್ಲೆ. ರಾಮನಿಗಾಗಿ ಮಾಡಯ್ಯ, ನೀನು ನಿನ್ನನ್ನು ಕಾಣಿಸಿಕೊಳ್ಳಿಕ್ಕೆ ಬೇಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಾರ್ದಲ್ಲ. ರಾಮನಿಗಾಗಿ ಅಂದ್ರೆ ಆತ್ಮಹತ್ಯೆ ಅಂತ ಅರ್ಥವ? ಪರಮೇಶ್ವರನನ್ನು ವಿರೋಧಿಸುವುದು ರಾಮನಿಗೆ ಅಂತ ಹೇಳಿಕೆ ಕೊಟ್ಟದ್ದೇ ನಿನ್ನ ಆಯುಷ್ಯ ಮುಗಿಲಿಕ್ಕೆ ಒಂದು ಕಾರಣ ಸಾಕಾಗ್ತದೆ, ಗೊತ್ತುಂಟ? ಹೌದೇ, ನಮ್ಮ ಆಯುಸ್ಸು ಎನ್ನುವುದು ರಾಮ ಸೇವೆಗಾಗಿ. ಈ ವಿಷಯದಲ್ಲಿ ಶಿವನೇ ಅಡ್ಡ ಬಂದರು ನಮ್ಮದ್ದು ಹೋರಾಟವೇ. ಅಲ್ಲ, ಹೋರಾಟ ಹೋರಾಟವೇ ಮಾಡು ನೀನು, ಆದ್ರೆ ಎಲ್ಲಿಯವರೆಗೆ ಮಾಡ್ತಿ? ಈ ಮೊದಲು ಶಿವಸೇನೆ ಹಿಂದೆ ಬಿದ್ದಿದೆ. ಅದು ಆಗ್ಲಿ, ಶಿವಸೇನೆ ಹಿಂದೆ ಹೋಗಿದೆ ಅಂತ ಆದ್ರೆ ಶಿವ ಮುಂದೆ ಬರುವುದಕ್ಕಿದ್ದಾನೆ ಅಂತ ಅರ್ಥ. ಆದ್ದರಿಂದ ಶಿವಸೇನೆ ಹಿಂದೆ ಹೋಗಿದೆ. ನಮ್ಮ ಸೇನೆ ಯಾವಾಗ ಹಿಂದೆ ಹೋಗ್ತದೆ, ಯಾವಾಗ ಮುಂದೆ ಬರ್ತದೆ, ಅದರ ನಿಯಂತ್ರಣ ನಿನ್ನ ಕೈಯಲ್ಲಿ ಎಲ್ಲ ಇರುವುದು. ನಿನ್ನ ಸೇನೆಗೂ ನಿಯಂತ್ರಣ ನನ್ನ ಕೈಯಲ್ಲಿ, ಬೇಕಾದನ್ನು ನೋಡೋಣ. ಬ್ರಹ್ಮಾಂಡವನ್ನೇ ಕುಟ್ಟಿ ಚೂರ್ಣ ಮಾಡ್ತೇನೆ ಎಂಬ ನಿರ್ಧಾರಕ್ಕೆ ಬರ್ಲಿಕ್ಕೆ ಅದರ ಹಿಂದಿನ ಪ್ರಶ್ನೆಯೇ ಕಾರಣ. ಯಾರು ನಮ್ಮ ಶತ್ರುವಾದ್ಯರನ್ನು ಕಡೆಯಿದ? ರಾಮನಾಮ ರಕ್ಷಣೆಯನ್ನು ಹೊಂದಿದಂತಹ ಶತ್ರುಘ್ನವನ್ನು ಯಾರಾದರೂ ಕೆಡೆ ಹಾಕಬೇಕು ಅಂತೇಳಿ ಆದ್ರೆ ಸಾಮಾನ್ಯ ಈ ಮಣ್ಣಿನಲ್ಲಿ ಹುಟ್ಟಿದ ಮಗನಿಂದ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕಿಂತ ಮೇಲ್ನೋ ಇದ್ದಾನೆ ಅಂತ ಆದ್ರೆ ಅವ ಈ ಬ್ರಹ್ಮಾಂಡದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಈ ಬ್ರಹ್ಮಾಂಡದಿಂದ ಅವನನ್ನು ಹಿಂದೆ ಕಳಿಸ್ತೇನೆ. ಆದ್ದರಿಂದ ಕುಟ್ಟಿ ಬ್ರಹ್ಮಾಂಡವನ್ನು ಚೂರ್ಣಿಪೆ ಎಂಬ ನಿರ್ಧಾರದಿಂದ ಮುಂದೆ ಬಂದು ನೋಡಿದ್ರೆ ಇವನ ಸಮಯ
ಹೀಗೆ ಹಣ್ಣುಕಾಯಿ ಮಂಗಳಾರತಿ ಎಲ್ಲ ಮಾಡ್ತಿದ್ದೆ. ಯುದ್ಧ ಭೂಮಿಯಲ್ಲಿ ಹಣ್ಣುಕಾಯಿ ಮಾಡುದಿಲ್ಲಲ್ಲ. ಬೇಡ ಬೇಡ ಬೇಡ, ಅದು ಮಾಡ್ಲೂಬಾರದು. ನನ್ನ ಇದ್ರ ಬಂದವರೆಲ್ಲ ಆಗ್ತಾರೆ ಹಣ್ಣುಕಾಯಿ. ನೀನು ವೃದ್ಧ, ಅಳುವವರ ಅಳುವನ್ನು ನಿಲ್ಲಿಸುವ ಶಿವ, ಮನಸ್ಸನ್ನು ವಿಕಸಿತಗೊಳಿಸುವ ಮಂಗಲದಾಯಕ, ಮಂಗಲದಾಯಕ ಶಂಭು ಭೂಮಿಗೆ ಒಳ್ಳೆಯದನ್ನು ಮಾಡುವ. ಅಕ್ಕ ಶಂಭುವಿನ ಸುದ್ದಿ ಬೇಡ ನಿನಗೆ. ವಿಶ್ವೇಶ್ವರ ಬೇಕಾದ್ರೆ ಅದೇ ಹೇಳಬೇಕು. ಇಂತಹ ಶ್ರೇಷ್ಠನಾದಂತಹ ನೀನು, ಅದಕ್ಕೆ ಪ್ರತ್ಯಾಗಿ ನಿನ್ನ ಯಾವುದೋ ಒಂದು ಹವ್ಯಾಸವಾದಂತ ಹವ್ಯಾಸ ಹೌದು ನಟರಾಜ ನಟಶೇಖರ ಈಗ ಇಷ್ಟೆಲ್ಲ ಮಾಡಿ ನನ್ನ ನಿನ್ನ ಹವ್ಯಾಸಿಗಳ ಸಾಲಿಗಿತ್ತ. ಅದೇ ನಿನ್ನ ದಿನವೂ ನಿನ್ನ ಆಟ ಆಡ್ತೀಯ. ಅದಿಲ್ಲ, ಎಲ್ಲಿ ಕುಣಿಬೇಕೋ ಅಲ್ಲಿ ಕುಣಿತಿ. ಆದ್ರೆ ಕುಣಿಯುವ ರೀತಿಯಲ್ಲಿ ಕುಣಿಬೇಕೇನು? ಆದ್ರೆ ಹವ್ಯಾಸ ಅಲ್ಲ ನಮ್ಮದು, ನಿಜವಾಗಿ ಅಭ್ಯಾಸಿ ನಾನು ಮಾತ್ರ, ಉಳಿದವರದ್ದೆಲ್ಲ ಹವ್ಯಾಸ. ಆದ್ರೆ ಈಗ ತಪ್ಪಿದೆಯೋ ಅಂತ, ಏಕೆ ಕುಣಿವೆ ತೂಕ ತಪ್ಪಿ ಸಾಕು ಕಾಲ ಭೈರವ, ಈ ರೀತಿ ನಿನ್ನಲ್ಲಿ ಹೇಳಬೇಕಾಗಿ ಬಂತು. ನಟನಾದಾಗ ನಿನ್ನ ಯಾವುದೋ ಒಂದು ಗುಣ ವಿಪರೀತವಾಗಿ ನಡೆದು ಹೋಗ್ತದೆ. ರಸಪೋಷಣೆಯಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಾಮಾನ್ಯರು ಅರಿ ಷಡ್ವರ್ಗ ಎಂಬುದಾಗಿ ಹೇಳಿದರು. ಅದು ನಿನ್ನ ತಾಮಸ ಗುಣಗಳಲ್ಲೂ ಇದೆ. ಹಿತ ಮಿತವಾಗಿದ್ರೆ ಅದೆಲ್ಲವೂ ಒಳ್ಳೆಯದೆ, ಮಿತಿ ಮೀರಿದ್ರೆ ಅದು ತಪ್ಪು. ಹಾಗಾಗಿ ಮದ ನಿನ್ನಲ್ಲಿ ಇರಬಹುದೇ ಆಗುದಾದ್ರೂ ಕೂಡ ಮದಾಂಧನಾಗಿ ವರ್ತಿಸಿದಿ. ಹೌದು, ಅಲ್ಲದಿದ್ರೆ ಶತ್ರುಘ್ನ ಅಂತ ಒಬ್ಬ ಪ್ರಾಮಾಣಿಕನನ್ನು ಸಜ್ಜನನ್ನು ಶಿಕ್ಷಿಸುವುದಕ್ಕೆ ಹೊರಟಿಯಲ್ಲ, ನಿನ್ನ ಶಿವ ಎಂಬ ಹೆಸರನ್ನು ಕಳಕೊಂಡೆ ದೇವರ ಕಳಕೊಂಡೆ. ನೀನು ಪ್ರಾಮಾಣಿಕರಿಗೆ ಸಾವು ಬರುವುದಿಲ್ಲ ಅಂತ ನಿನಗೆ ಹೇಳಿದ್ಯಾರು? ಪ್ರಾಮಾಣಿಕರನ್ನು ಕೊಲ್ಲುವುದು ದೇವರು ಬರಬೇಕು ಅದಕ್ಕೆ. ಅಲ್ಲ, ನಿಜವಾಗಿ ಆದ್ರೆ ಪ್ರಾಮಾಣಿಕರಿಗೆ ಸಾವು ಬರುವುದು ದೇವರಿಂದಲೇ ಬರಬೇಡೋ, ಬೇರೆ ಯಾರಿಂದಾರು ಬರ್ತದೆ? ಹಾಗ ಮತ್ತೆಂತದ್ದು? ಹಾಗಾದ್ರೆ ದೇವರಿಗೆ ಇನ್ನು ಬೇರೆ ಜನ ಬೇಕಾಗಿಲ್ಲ. ಇದು ನಾನು ಸಾವು ಕೊಟ್ಟದ್ದ, ಮತ್ತೆ ಅವ ಬರೆದು ತಕೊಂಡದಲ್ಲ ನನಗೆ ಸಾವು. ಹೇಗೆ ಏನು ಮಾಡಿದ ವಿಷಯ ಗೊತ್ತಾಗ್ಲಿಲ್ಲ. ಏನದು ದುರಾಕೆ? ಸರಿ ಬುದ್ಧಿವಂತನೆಂದು ನಾ ಭಾವಿಸಿದ್ರೆ ನೀನು ಕೂಡ ಆಶೀರ್ವಾದ ಮಾಡಿದವನೇ. ನಾನು ಇತ್ತೀಚೆಗೆ ನೀನು ಧೂರ್ತತನವನ್ನು ತೋರಿಸುವುದಕ್ಕೆ ಪ್ರಾರಂಭಿಸಿದೆಯ. ಅಲ್ಲ, ಧೂರ್ತತನ ಅಂದ್ರೆ ಬೇರೆಂತದ್ದು ಅಲ್ಲ, ಮತ್ತೆ ಸಮಯ ಸಾಧಕತನ ಅಂತ ಅರ್ಥ. ಅದು ಹೇಗೆ? ಸಂದರ್ಭಕ್ಕೆ ಬೇಕಾದಾಗ ಗಾಳಿ ಬಂದಲ್ಲಿಗೆ ತಿರುಗುದು ಅಂತಿಲ್ಲ. ಹೇಗೆ ಮಾಡುವುದಕ್ಕೆ ಪ್ರಾರಂಭಿಸಿದೆಯ? ಇಲ್ಲದಿದ್ರೆ ಶತ್ರುಘ್ನ ಸತ್ತದಕ್ಕೆ ನಾನು ಹೊಣೆಯ, ಮತ್ತೆ ನೀನು ಕೊಂದದ್ದಾದ ಕಾರಣ ನೀನೇ ಹೊಣೆ. ಈಗ ನಾನು ಕೊಲ್ಲುವುದಾದ್ರೆ ಅವ ಇಲ್ಲಿವರೆಗೆ ಬರುವಲ್ಲಿವರೆ ಕಾಯ್ಬೇಕು, ಮೊದಲೇ ಕೊಲ್ಲಿಕ್ ಆಗುದಿಲ್ಲ ನನಗೆ. ಎಲ್ಲೋ ಕೊಲ್ಲುವುದರ ಬದಲಾಗಿ ನೀನೇ ಪ್ರತ್ಯಕ್ಷವಾಗಿ ಕೊಂದಿ ಎಂದರೆ ಅತಿ ಆಯ್ತು. ನಿನ್ನ ಭೂಮಿಗೆ ನಾ ಬಂದೆ, ಹ ಬರಬೇಕಾದ ಸ್ಥಿತಿ ಯಾಕೆ ಬಂತು? ಯಾಕೆ ನನ್ನ ಕಿಂಕರನಾದಂತಹ ವೀರಮಣಿ ಬಿದ್ದ, ಹ ಈಗ ಅಲ್ಲಿವರೆಗೆ ನಾ ಬಂದಿದ್ದೇನೋ? ಇಲ್ಲ, ನಾ ಕುಳಿತಲ್ಲಿಂದ ಹೇಳಿ, ಹ ನಾ ಕುಳಿತಲ್ಲಿಂದ ಹೇಳುವ ಹಾಗೆ ಮಾಡಿದ್ದೆ ನಿನ್ನ ಶತ್ರುಘ್ನ. ವೀರಮಣಿಯನ್ನು ನಮ್ಮ ಕೊಂದ ಕಾಲಕ್ಕೆ ನನಗೆ ಬಾರದ ಉಪಾಯ ಉಂಟು, ನಾನು ಬಂದೆ. ಈಗ ನಾನು ಬಂದಾಗಲಾದರೂ ಅವನ ಬುದ್ಧಿ ಜಾಗೃತ ಆಗಬೇಡ. ಪರಮೇಶ್ವರ ದೇವರೇ ಬಂದಿದ್ದಾರೆ, ಅವರೇ ಬಂದ ಮೇಲೆ ನಮ್ಮದು ಇನ್ನು ವಿರೋಧ ಇಲ್ಲ ಅನ್ನುವಾಗ ಧನುಷರ ಕೆಳಗಿಟ್ಟು ಕಾಲಿಗಲ್ಲು ಬೀಳುದು. ಈಗ ಕಾಲಿಗೆ ಬಿದ್ದರೆ ಅಲ್ಲಿಗೆ ಮುಗಿಸ್ತಿರ್ಲಿಲ್ಲ, ಶಿವನೇ ಆಗುತ್ತಿರ್ಲಿಲ್ಲ. ಅವ ಕೆರಳಿ ನಿಂತ ಮಾರು ಮಲೆತು ನನ್ನ ಹತ್ರ ನಿಲ್ಲುದು ಯುದ್ಧಕ್ಕೆ ಉಂಟ, ನನಗೆ ಹೊಡೆಯದೆ ಉಪಾಯ ಉಂಟ, ನಾನು ಹೊಡೆದ್ರೆ ಸಾಯದೆ ಅವನಿಗೂ ಉಪಾಯ ಉಂಟು. ಓಹೋ, ಅದೇ ಸತ್ತ ಅದಕ್ಕೆ ನಾನೇನು ಮಾಡಿದ್ರು? ಕೆಲವು ಸಮಯ ಸಾಧಕರನ್ನ ಹೇಗೆ ಹೇಳ್ತಾರೆ ಗೊತ್ತುಂಟು? ಹೇಗೆ? ನೊಗವನ್ನು ಮೇಲೆ ಇಟ್ಟಿತ್ತು ಆವಾಗ ಹಸುವಾಗ್ತದೆ, ಇಲ್ಲ ಹಾಲು ಕರೆಯುವುದಕ್ಕೆ ತಂಬಿಗೆ ತಕೊಂಡು ಹೋಯ್ತು ಎತ್ತಾಗ್ತದೆ. ಅಂತಹ ಸ್ವಭಾವವನ್ನು ನೀವು ತೋರಿಸ್ತಾ ಇದ್ದಿದ್ದೆ. ನಾನು ನಿಜವಾಗಿಯೂ ಸಂಧಾನಕ್ಕಾಗಿ ಬಂದವ, ಬರುವಾಗ ಆ ಸಭೆಯಲ್ಲಿ ನೀವು ಇರಬಹುದು ಅಂತ ನನ್ನ ಅಭಿಪ್ರಾಯ. ನಾನು ಸಭೆಯಲ್ಲಿ ಯಾವಾಗಲೂ ಬಂದ ಸಭೆಯಲ್ಲಿ ಇರಲಿಲ್ಲ. ಹಾಗಾದ್ರೆ ರಾಜಕೀಯದಿಂದ ನೀವು ದೂರ ಇರುವಂತ ವ್ಯಕ್ತಿ ಅಂತ, ಇಲ್ಲಿ ಯುದ್ಧಕ್ಕಾಗುವಾಗ ರಾಜಕೀಯ ಅಭ್ಯರ್ಥಿಯಾಗಿ ನೀವು ಇಳಿತಾ ಇದ್ದೀರಿ. ನನ್ನನ್ನು ದೇವರ ಕೋಣೆಯಲ್ಲಿ ಕೂತುಕೊಳ್ಳಿಸಿದ್ದಾನೆ, ದೇವರಾಗಿ ಕೂತುಕೊಳ್ಳಿ ಅಂತ ನನಗೆ ಹೊರಡ್ಲಿಕ್ಕೆ ಉಪಾಯ ಇಲ್ಲ. ಹೌದು, ಅಷ್ಟಿದ್ರೆ ನೀವು ರಾಜಸ್ಥಾನದಲ್ಲಿ ಕೂತುಕೊಳ್ಳಬಹುದು. ದೇವರ ಕೋಣೆ ಬಿಟ್ಟು ಅಲ್ಲಿಗಾಗುವಾಗ ದೇವರು, ಇಲ್ಲಿಗಾಗುವಾಗ ಯುದ್ಧಕ್ಕೆ ಬರುವವರು. ಈಗ ಯಾರು ಇಲ್ಲದಿರುವಾಗಲೂ ನಾನು ಬಂದದ್ದು. ಸ್ವಾಮಿ, ಯಾರಾದ್ರೂ ಒಬ್ಬ ಇದ್ದಾನೆ ಯುದ್ಧ ಭೂಮಿಯಲ್ಲಿ ಅಂತಾದ್ರೆ ನಾನು ಈಗಲೂ ಬರುವುದಿಲ್ಲ. ದೇವರು ಎಲ್ಲಿಯೂ ಬರಬಹುದು, ಆದ್ರೆ ಪರಿಣಾಮ ಏನು ಎಂಬುದನ್ನು ಯೋಚಿಸುವಷ್ಟು ದೇವರಿಗೆ ಶಕ್ತಿ ಇರುವುದಿಲ್ಲೋ? ಅಲ್ಲ, ದೇವರ ಶಕ್ತಿಯ ಬಗ್ಗೆ ನಿನ್ನದ್ದೆಂತ ಮೌಲ್ಯ? ನೀವು ಹಾಗೆ ವರ್ತಿಸಿದ್ರಲ್ಲ. ಹೇಗದು? ಸೀತಾವಲ್ಲಭನಿಗೆ ನೀವು ರಾಮ
ರಾಮನನ್ನು ತಿಳಿಯಲಿಲ್ಲ ಅಂತಾಯ್ತು. ಏನ್ ರಾಮನ ಬಗ್ಗೆ? ತನ್ನ ತಮ್ಮಂದರಲ್ಲಿ ತನ್ನ ಪ್ರಾಣವನ್ನು ಪ್ರೇಮ ರೂಪದಲ್ಲಿ ನಿಕ್ಷಿಪ್ತಗೊಳಿಸಿ ಅಂತ ರಾಮ. ಶತ್ರುಘ್ನನಿಗೆ ಏನಾದ್ರೂ ಆಯ್ತು ಅಂತೇಳಿ ಆದ್ರೆ ಆ ರಾಮ ಎದೆ ಬಡಿದುಕೊಂಡಾನು ಎದೆ ಬಡಿದುಕೊಂಡಾನು. ಪ್ರತಿ ದಿನವೂ ನಿಮ್ಮ ನಾಮೋಚ್ಚಾರಣೆಯನ್ನು ಮಾಡುವ ಶ್ರೀರಾಮಚಂದ್ರ ನಿಮ್ಮ ಮೇಲೆ ಸಂಪೂರ್ಣವಾದಂತಹ ಗೌರವವುಳ್ಳವ. ಶತ್ರುಘ್ನನಿಗಾಗಿ ಅಲ್ಲದಿದ್ರು ರಾಮನಿಗಾಗಿ ನೀವು ಶತ್ರುಘ್ನನ ಕೆಳ ಹಾಕಬಾರ್ದಾಗಿತ್ತು, ಹಾಕಬಾರ್ದಾಗಿತ್ತು. ಅವಸರಿಸಿದ್ರಿ, ದುಡುಕಿದ್ರಿ. ಅದೇ ಪಾತ್ರಧಾರಿ ಪಾತ್ರ ಮಾಡುವಾಗ ಉದ್ವೇಗಕ್ಕೆ ಒಳಗಾಗುವುದು ಅಂದ್ರೆ ಇದು. ನಟಶೇಖರನಾದಂತಹ ನೀನು ಮಿತಿ ಮೀರಿದ ನಟನೆ ಮಾಡಿದಿ. ಏನು ಮಾಡ್ತೀವಿ, ಏನು ಮಾಡ್ತೀವಿ? ದೊಡ್ಡ ದೊಡ್ಡವರು ವಿಮರ್ಶೆ ಮಾಡುವ ಕೆಲಸ ಎಂತದ್ದು? ಯಾಕೆ ಕೋತಿ ಜಾತಿಯಲ್ಲಿ ಹುಟ್ಟಿದ್ದೆ? ರಾಮನಿಗೂ ಪರಮೇಶ್ವರನು ಇರಬಹುದಾದಂತಹ ಅಂತರಂಗದ ಭಾವ ಏನು ಅನ್ನುವುದನ್ನೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ನೀನ ವಿಮರ್ಶೆ ಮಾಡುವುದಿಲ್ಲ. ಜನ ಹೇಳಿದ್ದಲ್ಲಿ ಹೊಡೆದುರುಳಿಸಿದ್ರೆ ರಾಮನಿಗೆ ಹೇಗಾದೀತು? ಮತ್ತೆ ನೋಡಿಕೊಳ್ಳಿಕ್ಕೆ ನಾನಿಲ್ಲ. ರಾಮನಿಗೆ ನೋವಾಗ್ತದೆ, ರಾಮನಿಗೆ ಸಂತೋಷ ಆಗ್ತದೆ, ನೀನ ಬಡದು ಹಾಕಿ ಚಂದದಲ್ಲಿ ನೋಡ್ತಾ ಇದ್ದೀರಲ್ಲ. ಕೋತಿಗಳ ಕುಲದಲ್ಲಿ ಹುಟ್ಟಿನ ಮರದಿಂದ ಮರಕ್ಕೆ ಕಾಡಿನಲ್ಲಿ ಹಾರಿ ಜೀವನ ಮಾಡಬೇಕಾದ ನಿನಗೆ ಈ ಮನುಷ್ಯರ ವ್ಯವಹಾರದಲ್ಲಿ ಎಂತದ ಸಂಬಂಧ? ಸುಮ್ಮನೆ ಇರದಿದ್ರು ದೇವರೇ, ಇಂಥದ್ದೆಲ್ಲ ನೀವು ಮಾಡಿದ್ದೀರಿ. ಕೆಲವು ಸಲ ಯಾರಿಗೋ ಅನುಗ್ರಹ ಮಾಡಿ ಅವರಿಂದ ಅದರ ಅಪಚಾರ ಆಗಿ ಆ ಭಸ್ಮಾಸುರನ ಕಥೆ ಇದೆಲ್ಲ ನನಗೆ ಗೊತ್ತಿಲ್ಲ ಇದ್ದದ್ದ ಏನಲ್ಲ, ಅದೇ ರೀತಿ ಆಗ್ತದೆ. ಇನ್ನೊಂದು ಭಸ್ಮಾಸುರನಾಗಿ ನಿಮ್ಮ ಈ ವೀರಮಣಿಯನ್ನು ಮಾಡಬೇಡಿ. ಆದ ಕಾರಣ ನಾನು ಹೇಳ್ತೇನೆ, ಮರ್ಯಾದೆಯಲ್ಲಿ ನಮ್ಮವರನ್ನೆಲ್ಲ ಬದುಕಿಸಿದ್ರೆ ಆಯ್ತು, ಇಲ್ಲ ಇದ್ರೆ ನಿಮ್ಮನ್ನು ಸ್ಮಶಾನಕ್ಕೆ ಬಿಡ್ತೇನೆ. ಅವಿವೇಕದಿಂದ ಭಸ್ಮಾಸುರನಿಗೆ ವರ ಕೊಟ್ಟದ್ದಲ್ಲ, ಲೋಕಕ್ಕೆ ವಿವೇಕ ಮೂಡ್ಲಿ ಅನ್ನುವುದಕ್ಕಾಗಿ ಭಸ್ಮಾಸುರನಿಗೆ ವರ ಕೊಟ್ಟದ್ದು. ವೀರಮಣಿಯನ್ನು ಭಕ್ತ ಅಂತ ಒಪ್ಪಿಕೊಂಡದ್ದರಲ್ಲಿ ಲೋಕಕ್ಕೆ ಹಿತವಾದಂತಹ ಪಾಠ ಉಂಟು ಅನ್ನುವ ಕಾರಣಕ್ಕಾಗಿ ಇಷ್ಟರ ತನಕ ನಾವು ಯುದ್ಧಭೂಮಿಯಲ್ಲಿ ಕಾಣಿಸಿಕೊಂಡು ಬಂದದ್ದು. ನಿನಗಿದೆಲ್ಲ ದಪ್ಪ ಚರ್ಮದವನಿಗೆ ಎಲ್ಲಿ ಅರ್ಥ ಆಗಬೇಕು? ನನ್ನ ಚರ್ಮ ದಪ್ಪವಿ ಅದ ಆಗಬೇಕು. ನಾಲ್ಕು ಗುದ್ದಿದ್ರೆ ಸರಿ ಆಗ್ತದೆ, ಸ್ವಲ್ಪ ಬೂದಿ ಹಾಕಿ ಉಜ್ಜಬೇಕು. ನೋಡ್ತೇನೆ. ಮನದೊಳಗೆ ಯೋಚಿಸಿ ಪುರಹರನು ಮನದೊಳಗೆ ಯೋಚಿಸಿ ಪುರ ಬೆಸಗಿನ ಉಭಯರದಿಗೂ ಬರದು ಜಯವೀರ್ವರಿಗೆ ಸಾಸಿರ ವರುಷ ಹೆಣಗಿದಡೆ ಸರಿಗಿದ ಪವನ ಜನನ್ನು ವಿನಯದಿ ಕರೆದು ಪೇಳಿದ ನಾಗಲತಿ ಮಾಧುರ್ಯ ವಚನದಲ್ಲಿ ವೀರ ವೀರಬ ಶ್ರೀರಾಮ ಕಿಂಕರ ಒಲ್ಲಿ ತಿರುವಿನ ನಿನಗೆ ಬರವನ್ನು ಕಳೆ
ದೇವರು. ಏನಿದು ಆಗ್ರಹ ಭರಿತನಾಗಿ ಸಮರ ಕ್ಷೇತ್ರದಲ್ಲಿ ನಿನ್ನ ಸಮ್ಮುಖದಲ್ಲಿ ಕಾಣಿಸಿ ಹೋರಾಟಕ್ಕೆ ಮನವೆಳಸಿ ಒಂದು ಕ್ಷಣ ನಾ ಬಂದು ನಿತ್ತಮ ಹೌದು ಹಾಗೆಂದು ಏನು ಮಾಡುವ ಆವೇಶ ಅನ್ನೋದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬೇಕಪ್ಪ ಸ್ವಲ್ಪ ಒಂದೊಂದು ಸಲ ಆಗ್ರಹಕ ಒಳಗಾಗಿ ಹೋದ್ರೆ ಮೈ ಮರೆಯುವಂತಹ ಸ್ಥಿತಿ ಬಂದು ಹೋಗುತ್ತದೆ. ಹೌದು ಈಗಲೂ ನನಗಾದದ್ದೇ ಭಕ್ತನಾದಂತಹ ವೀರಮಣಿ ದರಗೊರಗಿದಂತಹ ಸನ್ನಿವೇಶವನ್ನು ಕಂಡು ಇದಕ್ಕೊಂದು ಸುಖಾಂತವನ್ನು ಕಲ್ಪಿಸುವಂತಹ ಉದ್ದೇಶವನ್ನು ಮನದಲ್ಲಿ ಅಂತಿದ್ದರು. ಸಮರ ಕ್ಷೇತ್ರದಲ್ಲಿ ನಾನು ಅನಿವಾರ್ಯವಾಗಿ ಕಾಣಿಸಿಕೊಳ್ಳಬೇಕಾದಂತಹ ಸ್ಥಿತಿಯೊಂದು ಸಿದ್ಧಾಗಿ ಹೋಯಿತು. ಅದೇ ಪಾತ್ರ ವಹಿಸುವಾಗ ಮಾರ್ಕಂಡೇಯ ಚರಿತ್ರೆ ಶಿವನೇ ಆದರೆ ಹಾಗೆ ಬಂದು ನಿಂತದ್ದು ಯಾಕೆ? ನೋಡಿದ ಮಾತ್ರದಲ್ಲಿ ಶತ್ರುಘ್ನ ಪಾದ ಮೂಲದಲ್ಲಿ ಶರಣಾಗತಿಯನ್ನು ಹೊಂದಲಿ. ಹೌದಪ್ಪ, ಆದ್ರೆ ಹೊಂದಲಿಲ್ಲ. ಏನು ಮಾಡುವ, ಯುದ್ಧ ಹಾಳು. ಅದೇ ಯುದ್ಧೋತ್ಸಾಹವನ್ನು ಹೊಂದಿದಂತಹ ಒಬ್ಬಾತ ಕ್ಷತ್ರಿಯ ಯೋಧನಿಗೆ ಪರಮೇಶ್ವರನೇ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತರೂ ಪ್ರತ್ಯಕ್ಷ ಆದ ಕಾಲಕ್ಕೆ ಕಾಲು ಹಿಡಿಯುವಂತ ಮನಸ್ಸು ಬರುವುದಿಲ್ಲ. ಯಾಕೆ? ನಾನು ವೀರಮಣಿಯ ಪಕ್ಷವನ್ನು ವಹಿಸಿ ಬಂದಿದ್ದೇನೆ ಅನ್ನೋ ಒಂದೇ ಭಾವದಿಂದ ಅವ ಕಂಡು ಅಷ್ಟೇ. ಈ ಪಕ್ಷ ಭೇದಗಳು ಬಂದ ತಕ್ಷಣದಲ್ಲಿ ಹೋರಾಟವು ಮುಂದುವರಿ. ಹೌದು, ಅವ ಹೋರಾಟಕ್ಕೆ ನಿಲ್ಲುವಾಗ ನನಗೆ ಹೋರಾಟ ಮಾಡದೆ ಉಪಾಯ ಉಂಟ? ನಿವಾರಿಸುವುದಕ್ಕೆ ಉಳಿದದ್ದೊಂದೇ ದಾರಿ ಅವನನ್ನು ಧರೆಯಲ್ಲಿ ಕಡಹಿದ್ದೆ. ಮತ್ತೆ ನನಗೆ ಉಪಾಯ ಉಂಟ? ಅಕ್ಕ ನೀ ಬಂದಿ. ಹೌದು, ನಿನ್ನನ್ನು ನಿವಾರಿಸಲಿಕ್ಕೆ ನೋಡಿದೆ, ನೀ ಕೇಳಲಿಲ್ಲ. ನೀನು ಹೋರಾಟದ ಉತ್ಸಾಹದಲ್ಲಿ ಮುಂದೆ ಬಂದೆ. ಅಯ್ಯ, ನೀನೋ ನಾನೋ ಹೋರಾಟ ಮಾಡಿ ಜಯಾಪಜಯಗಳನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಭಾವಿಸಿದೀಯ? ಸಾಧ್ಯ ಇಲ್ಲ, ನಿಮ್ಮಿಂದ ಅನುಗ್ರಹಿತನ ನಾನು. ಸಾವಿರ ವರ್ಷ ಹೆಣಗಿದ್ರು ನಾವು ಯುದ್ಧದಲ್ಲಿ ಸೋಲು ಗೆಲುವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಾಗುವುದಿಲ್ಲ? ನಿನಗೆ ಅಜೇಯತ್ವವನ್ನು ಅಮರತ್ವವನ್ನು ಒದಗಿಸಿಕೊಟ್ಟವರಲ್ಲಿ ನಾವು ಇದ್ದೇವೆ. ಹೌದು, ಆದ್ದರಿಂದ ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಸರಿ, ಲೋಕಹಿತಕ್ಕಾಗಿ ರಾಮ ಕಾರ್ಯಕ್ಕಾಗಿ ವಿನಿಯೋಗವಾಗುವುದಕ್ಕೆ ಎಲ್ಲ ದೇವತೆಗಳ ಶಕ್ತಿಗಳು ನಿನ್ನಲ್ಲಿ ನಿಕ್ಷೇಪಿಸಲ್ಪಟ್ಟಿವೆ. ಹೌದು ಸ್ವಾಮಿ, ಅದನ್ನು ನಮಗೆ ಹಿಂದೆ ತಕೊಳ್ಳಿಕ್ಕೆ ಆಗುದಿಲ್ಲ. ಅದು ಬೇಕು ರಾಮನ ಕಾರ್ಯಕ್ಕಾಗಿ. ಹಾಗೆಂದು ರಾಮನ ಕಾರ್ಯ ವರ್ಷದ ಅವಧಿಯಲ್ಲಿ ಯಾಗಾವೃತವಾಗಬೇಕು. ಅಶ್ವಮೇಧಬೇಕು. ಈಗ ಸಾವಿರ ವರ್ಷ ಕಾಲ ನಾವು ಹೋರಾಡಿದ್ರು ಪ್ರಯೋಜನ ಸಿಗದೇ ಇದ್ದ ಯುದ್ಧದಲ್ಲಿ ನಾವು ಆಸಕ್ತರಾದರೆ ರಾಮನ ಅಶ್ವಮೇಧ ಮೊಟಕುಗೊಳ್ಳುವುದಿಲ್ವ? ಅದು ಅನಿಶ್ಚಿತತೆಯಲ್ಲೇ ಬಿದ್ದು ಹೋಗ್ತದೆ. ಕೂಡುದದು ಆಗಬೇಕು 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 ಅನ್ನುವುದರಿಂದಲೇ ನಾವು ಒಲಿದೆ ಒಲಿದೆ. ರಾಮ ಸೇವೆಯಲ್ಲಿ ನಿನ್ನಲ್ಲಿರಬಹುದಾದಂತಹ ಪರಿಪೂರ್ಣವಾದಂತಹ ಆತ್ಮಾರ್ಪಣ ಬುದ್ಧಿಗೆ ನಾನು ಒಲಿದಿದ್ದೇನೆ. ಶ್ರೀರಾಮ ಕಿಂಕರ. ಇನ್ನು ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಇದು ನಿನಗೆ ಎಂತದ್ದು ಬೇಕು ಕೇಳ್ಕೊಳ್ಳಿ. ವರ 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 ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ಇರುತ್ತಿಗೆ ನಿರ್ಣಯ ಹಂಗೆ ನಗೀತಕ್ಕೆ ಇರುತ್ತಿಗೆ ನಿರ್ಣಯ ಹಂಗೆ ನಗೀತಕ್ಕೆ ತೆರಳೆಲ್ಲ ಪಾಟಿಗ ಪದವನ್ನು ಪಿಡಿಯುತ್ತ ರವ್ಯಾತಕ್ಕೂ ಎನಗಿ ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ದೇವರೇ ನಗು ಬರ್ತದೆ ನಿಮ್ಮ ಈ ಕೊಡುಗೆಯನ್ನು ಸಿಗುತ್ತದೆ ಅನ್ನುವ ವರ ಅಂದ್ರೆ ಶ್ರೇಷ್ಠ ಅಂತಲ್ಲ. ಹೌದು, ಅತ್ಯಂತ ಶ್ರೇಷ್ಠವಾದ್ದು ಈ ಜಗತ್ತಿನಲ್ಲಿದ್ದ ಶ್ರೀರಾಮ ಕಾರುಣ್ಯ. ಅದನ್ನೇ ಪಡೆದಂತಹ ನಾನು ಇನ್ನೇನನ್ನು ಪಡೆದರೂ ಕೂಡ ಅದಕ್ಕಿಂತ ಕನಿಷ್ಠ ಹೊರತು ಅದು ಗುರುತರವಾದ್ದು ಆಗುವುದಿಲ್ಲ. ಹಾಗಾಗಿ ವರ ಏತಕ್ಕೆ ನನಗೆ? ಶ್ರೀರಾಮನ ಕರುಣಾರಸದಲ್ಲಿ ಸ್ನಾನ ಮಾಡುವಂತಹ ಭಾಗ್ಯ ಇರುವಂತಹ ನನಗೆ ಅದು ಬೇಡ. ನನ್ನ ಉದ್ದೇಶ ಇದ್ದದ್ದಿಷ್ಟೇ. ಶ್ರೀರಾಮ ದರ್ಶನ ಅಂದ್ರೆ ರಾಮನನ್ನೇ ಕಾಣುವುದಲ್ಲ, ರಾಮನ ಆದರ್ಶದ ದರ್ಶನ. ನಾಲ್ಕು ಮಂದಿ ಅಣ್ಣ ತಮ್ಮಂದಿರು ಯಾವ ರೀತಿ ಒಗ್ಗಟ್ಟಿನಲ್ಲಿ ಇದ್ದಾರೆ ಅವರು, ಆ ನಾಲ್ಕು ಮಂದಿಯಲ್ಲಿ ಪ್ರಭೇದ ಇಲ್ಲ. ಸಂತೋಷವನ್ನು ಕಷ್ಟವನ್ನು ಸುಖದಲ್ಲಿ ಹಂಚಿ ಬಾಳುವುದಿದ್ರೆ ಅದನ್ನು ಕಾಣುವುದೇ ಶ್ರೀರಾಮ ದರ್ಶನ. ಅದನ್ನು ಕಾಣಬೇಕು. ಹಾಗಾಗಿ ಶತ್ರುಘ್ನನ ಬೆಂಬಲಕ್ಕೆ ಬಂದಿದ್ದೇನೆ. ನನಗೆ ನಿನ್ನ ವರ ಬೇಡ ಸ್ವಾಮಿ. ರಾಮನಲ್ಲಿಯೂ ಶಿವನಲ್ಲಿಯೂ ಭೇದ ಇಲ್ಲ ಅನ್ನುವ ಸಂದೇಶವನ್ನು ಲೋಕಕ್ಕೆ ಸಾರುವಂತ ನಾ ಹೊರಟ್ರೆ ನೀನು ಮೊದಲಿನ ಸಿಟ್ಟಿನಲ್ಲೇ ನಿನ್ನದು ನನಗೆ ಬೇಡ, ನಿನ್ನದು ನನಗೆ ಬೇಡ ಅಂತ ಹೇಳಿ ನಾನು ನಿನ್ನವ ನೀನು ನನ್ನವ ಅಂತ ಒಪ್ಪಿದ್ದರಿಂದ ಅಲ್ಲೋ ವರ ಕೊಡ್ಲಿಕ್ಕೆ ಹೊರಟ. ನಾನು ನಿನಗೆ ಒಲಿದಿದ್ದೇನೆ ಪುಣ್ಯಾತ್ಮ. ಒಲಿದರೆ ಬೇಡುವೆನು ದ್ರೋಣ
ಅರ್ಪಿಸುವಂತಹ ಮೃತ ಸಂಜೀವಿನಿಯನ್ನು ದ್ರೋಣಾಚಲದಿಂದ ಅಂತಂತೆ ಅಲ್ಲಿಯವರೆಗೆ ಹೆಣಗಳು ಕಡದಂತೆ ನೀವು ನೋಡಿಬಹುದು. ನಾಲ್ಕು ಜನ ಹೋಗಿ ಬಾ. ಕೈ ತಂದೆ ತಂದೆ ಒಂದು ಪ್ರಶ್ನೆ ನನ್ನ ಮುಂಭಾಗದಲ್ಲಿ ಕಾಡ್ತಾ ಇದೆ. ಏನು ಎಲ್ಲರನ್ನ ಎಬ್ಬಿಸ್ತೀಯಾ ಅಲ್ಲ ಸ್ವಲ್ಪ ಸ್ವಲ್ಪ ಜನರನ್ನ ಎಬ್ಬಿಸ್ತೀಯ? ಇಲ್ಲ 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 ಎಲ್ಲರೂ ಹೇಳುವಾಗ ಆಗಬೇಕು. ಆಹಾ ಎದ್ದವರೆಲ್ಲ ಅದು ರಾಮಪಕ್ಷ ರಾಮಪಕ್ಷದ ಮಾತ್ರ ಎಬ್ಬಿಸುವ ವೀರಮಣಿಯ ಪಕ್ಷದ ಹೇಳುವಾಗ ಎಲ್ಲರೂ ಹೇಳುವಾಗ ಆಗಬೇಕು. ಎಲ್ಲವರು ಹೇಳಬೇಕಿದ್ರೆ ಅಷ್ಟ ಸ್ವಾತಂತ್ರ್ಯ ನನಗೆ ಇಲ್ಲ. ನಾನು ರಾಮನ ಪಕ್ಷದಿಂದ ಬಂದು ರಾಮನೇ ಹೇಳಿದ್ರಾದಿ ರಾಮನೇ ಹೇಳಬೇಕು ಅಂತಂದ್ರೆ ರಾಮನನ್ನೇ ಧ್ಯಾನಿಸಿ ರಾಮ ಹರೇ ಪಾಹಿ. ನಾವು ನಿರೀಕ್ಷೆಯ ಮಾಡಿದೆ ಹೀಗೆಲ್ಲ ಬಂದಿತ್ತು ರಾಮಾನುಗ್ರಹ ಆಯ್ತಲ್ಲ ಅವ ಅಮೃತ ಸಂಜೀವನವನ್ನೇ ನಮ್ಮ ಸಮ್ಮುಖದಲ್ಲಿ ಘೋಷಿಸಿ ಅವರಿವರು ಅನ್ನುವಂತಹ ಭೇದ ಸಂಗತಿ ಎಲ್ಲರನ್ನೂ ಎಬ್ಬಿಸಬೇಕು. ಈಗಾಗಲೂ ಅರ್ಥ ಆಯ್ತು ಜ್ಯೋತಿರ್ಮಿತ್ರ ಇಂತಹ ಒಂದು ಸಂಘರ್ಷ ಮೇಳೈಸಿದ್ದಾರೆ. ಹರಿಹರವನ್ನು ಬೇಗದಿಂದ ಅನ್ನೋ ಸಂದೇಶವನ್ನು ಸಾರ್ವಕಾಲಿಕವಾಗಿ ಬಲಪಡಿಸುವುದಕ್ಕಾಗಿ ಮತ್ತೊಂದು ಇಂತಹ ಮಾಡಬೇಕಾಗುತ್ತದೆ.